ವಿಷನ್ ಬೈಂದೂರು 2033 ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಅಭಿವೃದ್ಧಿ ಕನಸು ಹೊತ್ತ ನಾಗರಿಕರೊಂದಿಗೆ ಮಾತು ಚರ್ಚೆ ಮಂಥನ ನಮಸ್ಕಾರ ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ವಿಷನ್ ಬೈಂದೂರು ಎನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಬೈಂದೂರಿನ ಮುಂದಿನ 10 ವರ್ಷಗಳಲ್ಲಿ ಬೈಂದೂರಿನಲ್ಲಿ ಆಗಬೇಕಾದಂತಹ ಕೆಲಸಗಳೇನು ಅಭಿವೃದ್ಧಿಯ ದೃಷ್ಟಿಯಿಂದ ಇರಬಹುದು ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಇರಬಹುದು ಒಟ್ಟಾರೆ ಬೈಂದೂರು ರಾಜ್ಯ ತಿರುಗಿ ನೋಡುವಂತಹ ದೇಶ ತಿರುಗಿ ನೋಡುವಂತಹ ಒಂದು ಪ್ರದೇಶ ಆಗಬೇಕಿದ್ರೆ ಯಾವೆಲ್ಲ ಆಯಾಮಗಳಲ್ಲಿ ಅಭಿವೃದ್ಧಿಗಳಾಗಬೇಕು ಅದಕ್ಕೆ ಪೂರಕವಾಗಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಹೇಗೆ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಾಕಷ್ಟು ಇರಬಹುದು ಅದನ್ನು ಬಗೆಹರಿಸಿಕೊಳ್ಳುವುದು ಹೇಗೆ ನಮ್ಮ ಮಿತಿಗಳೇನು ಅದಕ್ಕೆ ಏನು ಮಾಡಬಹುದು ಈ ಎಲ್ಲದರ ಬಗ್ಗೆ ಒಂದಿಷ್ಟು ಚರ್ಚೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇರಲಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕುಂದಾಪುರ ಡಾಟ್ ಕಾಮ್ ಇದೀಗ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಈ ಸಂದರ್ಭದಲ್ಲಿ ಒಂದಿಷ್ಟು ಉತ್ತಮ ಕೆಲಸಗಳು ನಡೆಯಬೇಕು ಊರಿನ ಅಭಿವೃದ್ಧಿಯ ಚಿಂತನೆಗಳು ನಡೆಯಬೇಕೆನ್ನುವ ದೃಷ್ಟಿಯಿಂದ ಆರಂಭಿಸಿರುವಂತಹ ವಿಷನ್ ಬೈಂದೂರು 2033 ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಗುರುರಾಜ ಗಂಟಿಹೊಳ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದ ಸಭಿಕರಾಗಿ ನಮ್ಮ ಮುಂದೆ ಉಪಸ್ಥಿತ ಇರುವಂತಹ ಬೇರೆ ಬೇರೆ ಕ್ಷೇತ್ರದ ಗಣ್ಯರಿದ್ದೀರಿ ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಇದರ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಆನ್ಲೈನ್ ಮುಖಾಂತರ ವೀಕ್ಷಣೆ ಮಾಡಬೇಕನ್ನುವ ದೃಷ್ಟಿಯಿಂದ ಹಲವಷ್ಟು ಜನ ಬೇಡಿಕೆ ಬಂದಿತ್ತು ಕಾರ್ಯಕ್ರಮಕ್ಕೋಸ್ಕರ ಒಂದು ಕ್ವಶನ್ಗಳನ್ನು ಏನಾದರೂ ಇದ್ದರೆ ಕೇಳ್ಬೋದು ಅದು ಕರೆ ಕೊಟ್ಟಾಗ 100ಕ್ಕೂ ಹೆಚ್ಚು ಕ್ವಶನ್ಗಳು ಬಂದಿದೆ ಅಭಿಪ್ರಾಯಗಳನ್ನು ಮಂಡನೆ ಮಾಡಿದ್ದಾರೆ ಆ ಎಲ್ಲದನ್ನು ಕೂಡ ನಾನು ಸ್ವಾಗತಿಸ್ಕೊಳ್ತಾ ನನ್ನ ನಮ್ಮ ಪ್ರಶ್ನೆಗಳಿಗೆ ಪೂರಕವಾಗಿರುವಂಥ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ನಾವು ಇಲ್ಲಿ ತಗೊಳ್ತೇವೆ ಮತ್ತು ಯಾರು ಆ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಅನ್ನೋ ಅವರ ಹೆಸರನ್ನು ಕೂಡ ಖಂಡಿತವಾಗಿ ನಾವು ಮೆನ್ಷನ್ ಮಾಡ್ತೇವೆ ಅಂತ ಹೇಳ್ತಾ ಮೊದಲಿಗೆ ಬೈಂದೂರು ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆದದಕ್ಕೆ ತಮಗೆ ಅಭಿನಂದನೆಗಳು ಸರ್ ಇಷ್ಟು ದಿನ ನೀವು ಸಂಘಟನೆ ಆಮೇಲೆ ರಾಜಕೀಯ ಪ್ರವೇಶ ಚುನಾವಣೆ ಗೆಲುವು ಇದೆಲ್ಲ ಒಂದು ಭಾಗ ಆಯಿತು ಈಗ ನೀವು 2ನೇ ಹಂತದಲ್ಲಿದ್ದೀರಿ ಗೆದ್ದಾಯಿತು ಈಗ ನೀವು ಜನರನ್ನು ಭೇಟಿ ಆಗ್ತಾ ಇದ್ದೀರಿ ಅಧಿಕಾರಿಗಳನ್ನು ಭೇಟಿ ಆಗ್ತಾ ಇದ್ದೀರಿ ಅಲ್ಲಿ ಒಂದಿಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಈ ಎಲ್ಲವನ್ನು ನೋಡಿದಾಗ ಅಂದರೆ ಚುನಾವಣೆ ಹಿಂದಿನದು ಮತ್ತು ಸದ್ಯದ ಈಗ 1-1.5 ತಿಂಗಳ ಅವಧಿಯಲ್ಲಿ ಏನೆಲ್ಲ ಪ್ರೋಗ್ರೆಸ್ ಆಗ್ತಾ ಇದೆ ಅಂತೇಳಿ ಎಲ್ರಿಗೂ ನಮಸ್ಕಾರ ಸುನೀಲ್ ಅವರು ಕೇಳಿದ ಪ್ರಶ್ನೆ ನಾನು ಶಾಸಕ ಅಂತ ಆದ ಮೇಲೆ ಇವತ್ತಿನವರೆಗಿನ ಒಂದು ವಾತಾವರಣ ಅಂತ ಅಂದ್ಕೊಳ್ತೇನೆ ಹೇಗಾಗ್ತಾ ಉಂಟು ಅನ್ನೋ ರೀತಿ ಅಂತ ಅಂದ್ಕೊಳ್ತೇನೆ ಅಲ್ಲಿಯವರೆಗೆ ಅಂದರೆ ಚುನಾವಣೆವರೆಗೆ ನಾವೊಂದಷ್ಟು ಕನಸುಗಳನ್ನು ಹೇಳೋದು ನಮ್ಮ ಸೈದ್ಧಾಂತಿಕ ಬದ್ಧತೆಯನ್ನು ಹೇಳೋದು ನಾವು ಸಮಾಜಕ್ಕೆ ವಿಶ್ವಾಸವನ್ನು ಕೊಡುವುದು ಹೀಗೆ ಮಾಡ್ತೇವೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೊಡೋದು ಅವರ ವಿಶ್ವಾಸವನ್ನು ಪಡೆಯುವುದು ಇದಿಷ್ಟು ಪ್ರೋಸೆಸ್ ಆ ನಡುವೆ ಸಹಿತ ನಮಗೆ ಬೈಂದೂರು ಬಗ್ಗೆ ಏನು ದೃಷ್ಟಿ ಇದೆ ನನಗೆ ಏನು ಅನುಭವ ಇದೆ ಇದನ್ನು ಸಹಿತ ಹೇಳ್ತಾ ಬರಬೇಕಾಗಿತ್ತು ಹೇಳಿದ್ದೆವು ಬೈಂದೂರಿನ ಕನಸು ಅನ್ನುವಂಥದ್ದು ಶಾಸಕ ಆಗುವ ನೆಲೆಯಿಂದ ಶಾಸಕನಾಗಲಿಕ್ಕೋಸ್ಕರ ಹೇಳಿದ್ದು ಅಲ್ಲವೇ ಅಲ್ಲಾಗಿತ್ತು ಅದು ನಮ್ಮ ಜೀವನದ ಕನಸು ಅದು ಬೈಂದೂರು ಹೀಗಾಗಬೇಕನ್ನೋದು ಶಾಸಕರ ಅಲ್ಲದ 100 ಜನರಿಗೆ ಹೇಗೆ ಕನಸಿದೆಯೋ ಹಾಗೆ ನನಗೂ ಒಂದು ಕನಸಿತ್ತು ಆದರೆ ಯಾವಾಗ ನಾನು ಶಾಸಕ ಅಂತಾದೆ ಅಲ್ಲಿಯವರೆಗೆ ಒಂದು ಪಕ್ಷ ಒಂದು ಸಿದ್ಧಾಂತ ಒಂದು ಪ್ರಾತಿನಿಧ್ಯ ಆ ನೆಲೆಯಿಂದ ಶಾಸಕ ಅಂತ ಆದಮೇಲೆ ನಾನು ಇಡೀ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಯಾರೇ ಒಬ್ಬ ಬಂದು ಹೀಗೊಂದು ಸಮಸ್ಯೆ ಇದೆ ಅಂದ ತಕ್ಷಣ ಅದು ಏನು ಸಂಬಂಧಪಟ್ಟದ್ದು ಅಂತೇಳಿ ಹೇಳಿ ಸಾಲ್ವ್ ಮಾಡಿಕೊಳ್ಳುವಲ್ಲಿವರೆಗೆ ಹೋಗಬೇಕಾದ ನನ್ನ ಕರ್ತವ್ಯ ಈ ಆರಂಭದ 1 ತಿಂಗಳು ಹೇಗಿತ್ತು ಕೇಳಿದರೆ ತುಂಬ ಜನ ತುಂಬ ಪ್ರೀತಿಯಿಂದ ನಮ್ಮ ಬಗ್ಗೆ ಓಡಾಡಿದ್ದಾರೆ ಹೋರಾಡಿದ್ದಾರೆ ಆ ತುಂಬ ಪ್ರೀತಿ ಹೇಗಿರ್ತದೆ ಕೇಳಿದರೆ ಅವರು 100 ಜನಕ್ಕೆ ಹೇಳಿರ್ತಾರಲ್ಲ ಒಳ್ಳೆ ಜನ ಮರ್ರೆ ಒಳ್ಳೆ ಹುಡುಗ ಒಳ್ಳೆ ಪರಿಚಯ ಉಂಟು ಅಂತೇಳಿ ಹೇಳಿ ಆ 100 ಜನ ಅವ್ರ ತಲೆ ಮೇಲೆ ಬಿದ್ದಿರ್ತಾರೆ ಈಗ ಹೇಳಿದ್ದೀರಲ್ಲ ರಸ್ತೆ ಆಗ್ತದಂತ ಮಾಡಿ ಈಗ ಎಮ್ ಎಲ್ ಎ ಆಗಿದೆ ಗೆದ್ದಿದ್ದಾರೆ ಹೇಳಿದ್ದೀರಲ್ಲ ಇದು ಅನ್ನುವಂಥ ಒತ್ತಡಕ್ಕೆ ಬರ್ತಾರೆ ಅವರು ಆ ಒತ್ತಡವನ್ನು ತರ್ತಾರೆ ಸೊ ನಾವು ಅದನ್ನು ಚೆಕ್ ಮಾಡಲಿಕ್ಕೆ ಹೋಗ್ತೇವೆ ಯಾವುದೋ ಡ್ಯಾಮು ಯಾವುದೋ ಬ್ರಿಡ್ಜು ಯಾವುದೋ ರಸ್ತೆ ಅಲ್ಲಿ ಇದುವರೆಗೆ ಏನಾಗಿದೆ ಇನ್ನೇನು ಆಗಬೇಕು ಅನ್ನುವಂಥ ವಾಸ್ತವ ತಿಳಿದು ಹೇಳಬೇಕಾಗ್ತದೆ ಆ ಪ್ರಕ್ರಿಯೆ ಇದೆ ನಾನೊಂದು ಆನ್ಲೈನ್ ನಂಬರ್ ಸಹಿತ ಕೊಟ್ಟಿದ್ದೇನೆ ಮನೆಗೆ ತಿರುಗಬೇಕು ಆಫೀಸಿಗೆ ತಿರುಗಬೇಕಂತ ಅಂದ್ಕೋಬೇಡಿ ಆ ಫೋನ್ನಲ್ಲಿ ವಾಟ್ಸಪ್ಪಲ್ಲಿ ಹಾಕಿದರೂ ನಾವು ರೆಸ್ಪಾಂಡ್ ಮಾಡ್ತೇವಂತ ನಮಗೆ ಆಶ್ಚರ್ಯ ಆಗುವಷ್ಟು ಸ್ಪಂದನೆ ಬಂತು ಈಗಾಗಲೇ ನಮ್ಮ ಹತ್ರ ದಾಖಲಾಗಿರೋದು ಒಂದು ಸುಮಾರು 1.5 ಸಾವಿರ
ಪಾಯಿಂಟ್ ಅಂತ ಇಟ್ಕೊಳ್ಳಿ. ಅದು ಕೆಲವೊಮ್ಮೆ ಕಂಪ್ಲೇಂಟ್ ಆಗಿರ್ತದೆ, ಕೆಲವೊಮ್ಮೆ ಸಹಾಯ ಕೇಳಿರ್ತಾರೆ, ಕೆಲವೊಮ್ಮೆ ಅವ್ರ ಸಮಸ್ಯೆಗೆ ಸಿಕ್ಕಿ ಬಿದ್ದಿರ್ತಾರೆ, ಎಲ್ಲವೂ ಸಹಿತ ನನಗೆ ಅದು ಒಬ್ಬರಿಬ್ಬರು ಪಿ ಎ ಇಟ್ಕೊಳ್ಳೋದು ಅಥವಾ ಆಫೀಸ್ ಇಟ್ಕೊಳ್ಳೋದು ಅನ್ನೋ ಕಲ್ಪನೆ ಹೋಗಿ ಅದನ್ನು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಒಂದು 13 ಜನ ಸ್ಟಾಫ್ ಹಾಕ್ಕೊಂಡಿದ್ದೇನೆ. ಯಾವ ದೂರು ಬಂದಿದೆ ಅದು ಎಲ್ಲಿ ಹೋಗಿ ನಿಂತಿದೆ ಹಿಂದೆ ಅದನ್ನೊಮ್ಮೆ ನೋಡಬೇಕು, ಆಮೇಲೆ ಅದನ್ನು ಮುಂದೆ ಹೇಗೆ ಮಾಡಬೇಕು ಇದನ್ನು ಬೆನ್ನು ಹತ್ತಲಿಕ್ಕೆ. ಡಿ ಸಿ ಅವರು ಒಂದು ಸರ್ತಿ ಸಿಕ್ಕದಾಗ ಹೇಳಿದರು, ಬೇರೆ ಬೇರೆ ಸಮಸ್ಯೆಗಳನ್ನು ಅವ್ರ ಹತ್ರ ತಗೊಂಡು ಹೋದೆ. ಅವರು ನನ್ನ ಹತ್ರ ಹೇಳಿದರು ಅಂದರೆ ನಾನು ಆ ವಾತಾವರಣ ಅರ್ಥ ಮಾಡಿಸ್ಲಿಕ್ಕೆ ಈ ಉತ್ತರವನ್ನು ಹೇಳ್ತಿದ್ದೇನೆ. ತುಂಬ ಗಡಿಬಿಡಿ ಮಾಡಬೇಡಿ ಸರ್, ಆರಂಭದಲ್ಲಿ ನಿಮ್ಮನ್ನು ಯಾರು ಪ್ರೀತಿಯಿಂದ ಗೆಲ್ಲಿಸ್ತಾರೆ ಸಿಕ್ಕಾಬಟ್ಟೆ ಮೈ ಮೇಲೆ ಬೀಳ್ತಾರೆ, ನನಗೂ ಅರ್ಥ ಆಗ್ತದೆ. ಆದರೆ ತುಂಬ ಸಮಸ್ಯೆಗಳು ತಕ್ಷಣಕ್ಕೆ ಸಾಲ್ವ್ ಆಗೋದಲ್ಲ ಅದು, ಆದರೆ ನಾನು ನಿಮ್ಮ ಜೊತೆಗಿರ್ತೇನೆ ಅನ್ನುವಂಥದ್ದು ಹೇಳಿದರು. ನಿಮಗೊಂದು ಎಕ್ಸಾಂಪಲ್ ಹೇಳಿದ್ದು, ಹಾಗೆ ಒಬ್ಬರು ಹಿರಿಯರೊಬ್ಬರು ಸಿಕ್ಕಿದ್ರು, ಅವ್ರಿಗೆ ಕೇಳಿದೆ ತುಂಬ ಸಮಸ್ಯೆಗಳು ಬರ್ತಾಯಿದೆ, ತುಂಬ ಜಟಿಲವೂ ಸಹಿತ ಇರ್ತದೆ, ಏನು ಮಾಡಬೇಕು ಕೇಳಿದೆ. ಅವ್ರು ಹೇಳಿದರು ಒಂದು ಸಮಸ್ಯೆ ತಾಂದ್ ರಾಜಕಾರಣಿ ಆ್ಯಕ್ಟಿವ್ ಇದ್ದಾಗ ಮಾಡಿದ್ದು, ಅದನ್ನು ಸಾಲ್ವ್ ಮಾಡಲಿಕ್ಕೆ 33 ವರ್ಷ ತಗೊಂಡಿದ್ದೇನೆ, ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು. ಅವರು ಅಕಸ್ಮಾತ್ ಸಾಲ್ವ್ ಆಗದಿದ್ದರೆ ಈಗ ನಿಮ್ಮ ಹತ್ರ ಬರ್ತಿತ್ತು ಎಮ್ ಎಲ್ ಎರೆ ಅರ್ಜೆಂಟ್ ಮಾಡಿ ಅಂತ, ನೀವು ಸಮಸ್ಯೆಯನ್ನು ಎಲ್ಲವನ್ನೂ ಒಂದೇ ದೃಷ್ಟಿಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅಂದರೆ ಎದುರುಗಡೆ ಬರುವ ವಿಷಯಗಳು ಈ ಹಂತದಲ್ಲಿರ್ತದೆ. ಆದರೆ ಒಬ್ಬ ಶಿಕ್ಷಕ ಆದರೆ ನಾನೊಬ್ಬ ಟೀಚರ್ ಅಂತಾಗಿದ್ದರೆ ಶಾಲೆಗೆ ಹೋಗುವಾಗ ನನಗೆ ಎರಡು ಕೆಲಸ ಇದೆ. ಒಂದು, ದಿನನಿತ್ಯದ ಪಾಠವನ್ನು ಮಾಡೋದು. ಇನ್ನೊಂದು, 10 ವರ್ಷದ ನಂತರ ಈ ಶಾಲೆ ಹೇಗಾಗಬೇಕು, ಈ ಊರು ಹೇಗಾಗಬೇಕು ಅನ್ನುವಲ್ಲಿಯವರೆಗೂ ನನ್ನ ಆಸಕ್ತಿಯನ್ನು ಬೆಳೆಸ್ಕೋಬೋದು. ಆದರೆ ಆ ಆಸಕ್ತಿ ಇಲ್ಲದೆ ನಿತ್ಯದ ಪಾಠವನ್ನು ಮುಗಿಸಿ ನಾನು ಹೋಗ್ಬೋದು ಅನ್ನೋದು ಇದೆ. ಹಾಗಾಗಿ ನಾನು ಅಂದ್ಕೊಂಡಿರೋದು ಎರಡು ವಿಷಯ, ಜನರ ನಿತ್ಯದ ಸಮಸ್ಯೆಗಳು ಏನು ಬರ್ತದೆ ಅದ್ರ ಜೊತೆಗೆ ಈ ರೀತಿ ದೂರದೃಷ್ಟಿ ಇಟ್ಕೊಂಡು ಕನಸಿಟ್ಟುಕೊಂಡು ಇರುವವ್ರನ್ನೆಲ್ಲ ಒಂದು ಕಡೆ ವೇದಿಕೆಗೆ ತಂದು ಅವ್ರ ಹತ್ರ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ಬೈಂದೂರು ಬಗ್ಗೆ, ಬೈಂದೂರಿನ ಭವಿಷ್ಯದ ಬಗ್ಗೆ, ಅದಕ್ಕೆ ಎಲ್ಲಿ ಸಮಸ್ಯೆ ಬಂದಿದೆ ಹೇಗೆ ಮಾಡೋಣ ಅಂತೇಳಿ ಹೇಳುವಂಥದ್ದು. ಇದೆರಡನ್ನು ತೆಗೆದುಕೊಂಡು ಹೋಗುವ ಸಾಹಸವನ್ನು ನಾನು ಮಾಡ್ತಾ ಇದ್ದೇನೆ. ಸದ್ಯದ ಟೈಮ್ ಟೇಬಲ್ ಅಂತೇಳಿ ಹೇಳಿದರೆ ಹೀಗೆ, ಬೆಳಿಗ್ಗೆ ತುಂಬ ದೂರದವರು ಹಳ್ಳಿಗರು, ಉದಾಹರಣೆಗೆ ಜಡ್ಕಲ್, ಮುದೂರು, ಹಳ್ಳಿಹೊಳೆ, ಆ ತುದಿಯಿಂದ ಅವರೆಲ್ಲರೂ ಏನೋ ಒಂದು ಸಮಸ್ಯೆ ಹೇಳಲಿಕ್ಕೆ ಅದವರು ಹಿಂದೆಯಿಂದ ಬಂದ ಸ್ವಭಾವ. ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಮುಟ್ಟಿಬಿಡ್ತಾರೆ, ನಾವು ಎಲ್ಲಿದ್ದೇವೆ ಅಂತ ತಿಳ್ಕೊಂಡು 6 ಗಂಟೆಗೆ ಬಂದುಬಿಡ್ತಾರೆ. ಕೆಲಸ ಓಪನ್ ಆಗೋದು 10 ಗಂಟೆಗೆ ಸರ್ಕಾರಿ ಕಚೇರಿಗಳು. ನಾವು ಅವ್ರು ಬಂದರು ಅಂತ ಪಾಪ ಆಫೀಸಿಗೆ ಫೋನ್ ಮಾಡುವಾಗಿಲ್ಲ, 10 ಗಂಟೆಗೆ ನಾವು ಅವ್ರನ್ನ ಕರ್ಕೊಂಡು ತಾಲೂಕು ಆಫೀಸಿಗೋ ಎಲ್ಲಿಗೂ ಹೋಗಬೇಕು. ಆದರೆ ಅಲ್ಲಿಗೆ ಬಂದಿರ್ತಾರೆ, ಅಲ್ಲಿಂದ ಒಂದು 10 ಗಂಟೆವರೆಗೆ ಮನೆಯಲ್ಲಿ ಬಂದಂಥ ಆ ಪಾಪದ ಜನರು ಅವರ ಸಮಸ್ಯೆಗಳು. ಯಾಕೆ ಪಾಪದ ಜನರಂತಲ್ಲಿ ಹೇಳ್ತೇನೆ ಕೇಳಿದರೆ, ಈಗ ನಾವು ಯಾರೋ ಒಂದಷ್ಟು ಉದ್ಯಮಿಗಳು ಇನ್ಯಾರೋ ಆಗಿದ್ದವರು ನಮ್ಮ ಸಮಸ್ಯೆಗೆ ಇನ್ನೆಲ್ಲೋ ಹೋಗಿ ಸಾಲ್ವ್ ಮಾಡ್ಕೊಂಡು ಬರ್ತಿದ್ದೆವು, ಅವರು ಪಾಪ ಕಂಗಲಾಗಿರ್ತಾರೆ, ಹಾಗಾಗಿ ಒಂದು ಧೈರ್ಯ ಕೇಳಲಿಕ್ಕೆ ಬಂದಿರ್ತಾರೆ. ಸೊ 10 ಗಂಟೆವರೆಗೆ ಅವರದ್ದು. ಅದರ ನಂತರ ನನ್ನ ಟೀಮ್ ಅಂದರೆ ಯಾರು, ನನ್ನ ಟೀಮ್ ಅಂತೇಳಿ ಹೇಳಿದರೆ ಸರ್ಕಾರಿ ಅಧಿಕಾರಿಗಳು, ಅದು ತಾಲೂಕು ಆಫೀಸ್ ಇರ್ಬೋದು, ಅಲ್ಲಿನ ಸಿಬ್ಬಂದಿಗಳಿರ್ಬೋದು, ವಿ ಎಗಳಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಎಲ್ಲ ಇದಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮಲ್ಲೊಂದು 62 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ, ಅದೆಲ್ಲವೂ ನನ್ನ ಟೀಮ್. ನಾನೇನು ಮಾಡಬೇಕಂತ ಹೊರಟಿದ್ದೇನೆ, ನನಗೆ ಸಪೋರ್ಟ್ ಮಾಡಬೇಕಾದ್ದು, ನನ್ನ ಜೊತೆಗೆ ಹೆಜ್ಜೆ ಹಾಕಬೇಕಾದವ್ರು ಅವರು, ಅವರಿಗೊಂದು ವಿಶ್ವಾಸವೂ ಕೊಡಬೇಕು, ಅವ್ರು ನನ್ನ ಜೊತೆ ಹೆಜ್ಜೆ ಇಡಬೇಕು. ಎಲ್ಲ ಅಧಿಕಾರಿಗಳನ್ನು ಕರೆದು ಸಮೃದ್ಧ ಬೈಂದೂರು ಕಲ್ಪನೆ ನಿಮ್ಮ ಎದುರಿಗಿಟ್ಟಿದ್ದೇನೆ, ಜನರ ಎದುರಿಗಿಟ್ಟಿದ್ದೇನೆ, ನೀವೇನು ಮಾಡ್ಬೋದು. ಉದಾಹರಣೆಗೆ ಫಾರೆಸ್ಟ್ ಇಲಾಖೆಯವರು ಬಂದರು, ನೋಡಿ ಸಮೃದ್ಧ ಬೈಂದೂರು ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಿ ಅಂತಿದ್ದೆ. ಅವರು ಹೇಳ್ತಾಯಿದ್ರು ನಮ್ಮಲ್ಲಿ ಫಾರೆಸ್ಟ್ ತುಂಬ ಇದೆ, ಟೂರಿಸಮ್ಮಿಗೆ ಬೇಕಾದ ತುಂಬ ಪ್ಲೇಸ್ಗಳಿದೆ, ಏನು ರಿಸರ್ವ್ ಫಾರೆಸ್ಟ್ ಅಂತಿದೆ, ಡೀಮ್ಡ್ ಫಾರೆಸ್ಟ್ ಅಥವಾ ಮತ್ತೊಂದಂತ ಇರ್ತದೆ, ಅದರ ಜೊತೆಗೆ ಇದಕ್ಕೆ ಹೇಗೆ ಮಾಡಿ ಸ್ಪಂದಿಸ್ಬೋದು ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡಿಕೊಡ್ತೇನೆ ಅಂತ ಹೇಳಿದರು. ಈ ರೀತಿ ಎಲ್ಲ ಇಲಾಖೆಯಿಂದ ಸಮೃದ್ಧ ಬೈಂದೂರಿಗೆ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ ಅಂತ ಕೇಳ್ತಾ ಹೋದೆ. ಸೊ ಸದ್ಯ ಒಂದು ತಿಂಗಳಲ್ಲಿ ಆದದ್ದು ಇಷ್ಟು ಮಾತ್ರ, ಎಲ್ಲವನ್ನು ಎದುರುಗೊಂಡಿದ್ದೇನೆ ಅಂತ ಹೇಳ್ಬೋದು. ಯಾವುದೋ ಒಂದಷ್ಟು ಸಾಲ್ವ್ ಮಾಡಿದ್ದೇನೆ ಅಂತ ಆಗೋದಿಲ್ಲ. ಇನ್ಯಾವುದೋ ಕಾಲೇಜಿಗೆ ಯಾರಿಗೋ ಸೀಟ್ ತೊಂದರೆ ಆಯಿತು, ಇನ್ಯಾರಿಗೋ ಆಕಸ್ಮಿಕ ಆ್ಯಕ್ಸಿಡೆಂಟ್ ಆಯಿತು, ಇನ್ಯಾರೋ ಆಸ್ಪತ್ರೆ ಸೇರಿದರು, ಅದೆಲ್ಲವೂ ನಿತ್ಯ ನಡೀತಾ ಇರ್ತದೆ. ಅದ್ರ ಜೊತೆಗೆ ಇದಿಷ್ಟು ಕೆಲಸಗಳು ಒಟ್ಟಿಗೆ ಸಾಕ್ತಾ ಇದೆ. ಇದು ಈಗ ಶಾಸಕ ಆದ ನಂತರದ ಒಂದು ತಿಂಗಳಿನ ವಿಷಯ ಅಂತ ಒಂದು ಸಣ್ಣ ಸಮ್ಮರಿ ಹೇಳಲಿಕ್ಕೆ ಹೋಗಿ ದೊಡ್ಡದಾಗಿದೆ ಸುನೀಲ್ ರೇ. ಇದರ ಜೊತೆಗೆ ಸಹಜವಾಗಿ ಶಾಸಕರು ಅಂದ ಕೂಡಲೇ ಜನರಿಗೆ ಒಂದು ಕುತೂಹಲ ಸಹಜವಾಗಿರ್ತದೆ, ಅವ್ರದ್ದು ವೈಯಕ್ತಿಕ ದಿನಚರಿಗಳು ಹೆಂಗಿರ್ತದೆ ಅಂತೇಳಿ. ಬೆಳಿಗ್ಗೆ ನಿಮಗೆ ನಮ್ಮ ನಿತ್ಯದ ಕೆಲಸ ಬಿಟ್ಟರೆ ಒಂದು 10 ಗಂಟೆವರೆಗೆ ಸಾರ್ವಜನಿಕರು ಅವರ ಸಮಸ್ಯೆಗಳನ್ನು ತಂದದ್ದು. ನಾನೇನು ಮಾಡಿದ್ದೇನೆ, ಪುನಃ ಅದಕ್ಕೊಂದು ತಂಡ ಮಾಡ್ಕೊಂಡಿದ್ದೇನೆ, 4-5 ಜನ, ಅದರಲ್ಲೊಬ್ಬರು ಅಡ್ವೊಕೇಟು, ಅದರಲ್ಲೊಬ್ಬರು ಯಾರೋ ಇನ್ಯಾರೋ, ಆ 4-5 ಜನರನ್ನು ಕರೆದಿರ್ತಾನೆ. ಯಾಕಂದರೆ ಅವ್ರ ವಿಷಯ ನಾಳೆ ಲಾಯರಿಗೆ ಹೇಳ್ತಾನೆ, ನೀವು ಅಲ್ಲಿ ಹೋಗಿ ಅಂತ ಹೇಳಬಾರ್ದು, ಅಲ್ಲೇ ಒಂದು ಸಣ್ಣ ಚರ್ಚೆ ಮಾಡಬೇಕು. ಇನ್ನೊಂದು 2-3 ಜನ ಸರ್ಕಾರಿ ಇಲಾಖೆಗಳ ಒಳಗೆ ಅದರ ಪರಿಸ್ಥಿತಿ ಹೇಗಿದೆ ಅಂತ ತಿಳಿಲಿಕ್ಕೆ. ಹಾಗಾಗಿ ನಾವೊಂದು 4-5 ಜನ ಕೂತು 10 ಗಂಟೆವರೆಗೆ ಇದರ ವಿಷಯ.
ಆನಂತರ ಕೆಲವರು ಪ್ರೀತಿಯಿಂದ ಕರೀತಾರೆ, ಕೆಲವರು ನಿಯಮಕ್ಕೋಸ್ಕರ ಕರೀತಾರೆ. ಕಾರ್ಯಕ್ರಮಗಳು ರಶ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಸಂಜೆವರೆಗೆ ಆ ರೀತಿ ನಡೀತದೆ. ನನಗೆ ನನ್ನ ಮುಖವೂ ನೋಡದೆ, ನನ್ನ ಪರಿಚಯವೂ ಇಲ್ಲದೆ ನನಗೆ ಮತ ಹಾಕಿದಂಥ ಜನರು ಮತ್ತು ಕಾರ್ಯಕರ್ತರಿದ್ದಾರೆ, ನನಗೆ ತಲುಪಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಗ್ರಾಮ ಮಿಲನ್ ಅಂತೇಳಿ ಕಾರ್ಯಕ್ರಮ ದಿನ 6 ಗಂಟೆ ನಂತರ ಇಡ್ತೇವೆ. ಅದು ರಾತ್ರಿ ಕೆಲವೊಮ್ಮೆ 10, 11, 12 ಗಂಟೆವರೆಗೂ ಆಗ್ತದೆ. ಯಾವುದೋ ಒಂದು ಶಂಕರನಾರಾಯಣ ಅಂಪಾರ್ನಂಥ ಊರಿಗೆ ಹೋದರೆ ಅಲ್ಲಿ 6 ಗಂಟೆಗೆ ನಾನು ತಲುಪ್ತೇನೆ. ಗ್ರಾಮ ಮಿಲನ್ ಅಂತ ಹೇಳಿದ್ದೇನೆ. ಗ್ರಾಮ ವಾಸ್ತವ್ಯ ಅಂದರೆ ಉಳಿಬೇಕು, ಮರುದಿವಸ ಬರಬೇಕು. ಗ್ರಾಮ ಮಿಲನ್ ಅಂತ ಹೇಳಿದರೆ ಅಲ್ಲಿಯ ಊರಿನವರು ಎಷ್ಟು ಮಾತಾಡ್ತಾರೆ, ಏನು ವಿಷಯ ಹೇಳ್ತಾರೆ, ಅದನ್ನೆಲ್ಲವನ್ನು ಕೇಳಿ ಮುಗಿದ ನಂತರ ಮನೆಗೆ ಬರೋದು. ಅದು ಒಂದು ತಿಂಗಳಲ್ಲಿ ಅದು ತುಂಬ ಗ್ರಾಮಗಳಲ್ಲಿ ಮಾಡಿದೆವು. ಹಾಗಾಗಿ ಗ್ರಾಮ ಮಿಲನ್ನಲ್ಲಿ ಅಲ್ಲಿ ಕೆಲವರು ಸಮಸ್ಯೆಗಳನ್ನು ಹೇಳ್ತಾರೆ, ಕೆಲವೊಮ್ಮೆ ಸಂಘಟನೆ ವಿಷಯ ಬರ್ತದೆ, ಏನಾದರೂ ಸರಿ ಅವ್ರ ಜೊತೆಗೆ ಬೆರೆತುಕೊಂಡಿರ್ತೇನೆ. ಸೊ ಇದಿಷ್ಟು ಸದ್ಯದ ಟೈಮ್ ಟೇಬಲ್. ಬೆಳಿಗ್ಗೆ ಅಹವಾಲಿನಿಂದ ಹಿಡಿದು ಸಂಜೆ ಗ್ರಾಮ ಮಿಲನ್ ಕಾರ್ಯಕರ್ತರ ಜೊತೆಗೆ ಮಧ್ಯದಲ್ಲಿ ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ಈ ರೀತಿ ದಿನಚರಿ ಇದ್ದೇವೆ. ಒಂದು ಕ್ವಶನ್ ಕೇಳಿ ಮತ್ತೆ ಅಭಿವೃದ್ಧಿ ವಿಷಯಕ್ಕೆ ನಾವು ಹೊರಳ್ತಾ ಇದ್ದೇವೆ. ಸಾಮಾನ್ಯ ಒಬ್ಬ ವ್ಯಕ್ತಿ ಅವರು ಶಾಸಕರಾಗುವಲ್ಲಿಗೆ ಹೋಗ್ಬೋದಾ ಅನ್ನುವ ಒಂದು ಕಲ್ಪನೆಯನ್ನು ಕಟ್ಟಿಕೊಟ್ಟದ್ದು ಬಹುಶಃ ಈ ಸರಿ ಬೈಂದೂರು ವಿಧಾನಸಭಾ ಕ್ಷೇತ್ರ. ಅಭ್ಯರ್ಥಿಯ ಆಯ್ಕೆ ಆಗೋದ್ರಿಂದ ಹಿಡಿದು ಗೆಲ್ಲುವವರೆಗೆ ಬಹಳಷ್ಟು ಕುತೂಹಲ, ಹೈ ವೋಲ್ಟೇಜ್ ಅನ್ನುವ ರೀತಿಯಲ್ಲಿ ನಡೆದಿತ್ತು. ನೀವು ಯಾರಂತೇಳಿ ಗೊತ್ತಿಲ್ಲದಂಥ ಸಾಕಷ್ಟು ಜನ ನಿಮ್ಮನ್ನು ಬೆಂಬಲಿಸಿದ್ರು ಅಂತ ಹೇಳ್ತಾ ಇದ್ರೆ ಅದೆಲ್ಲ ಹೆಂಗೆ ಸಾಧ್ಯ ಆಗತ್ತೆ ಅಂತೇಳಿ. ಒಬ್ಬ ಹಳ್ಳಿಯಲ್ಲಿ ಇರುವಂಥ ಒಬ್ಬ ಸಾಮಾನ್ಯ ಹುಡುಗ ಸಂಘಟನೆಗೆ ಬರ್ತಾನೆ, ಆಮೇಲೆ ಅವ್ರು ಶಾಸಕರಾಗುವಂಥ ಕನಸು ಕಾಣ್ತಿದ್ರು ಶಾಸಕರಾಗ್ತಾರೆ, ಅಂಥ ಅವಕಾಶಗಳು ಹೇಗೆ ಒದಗಿ ಬರ್ತದೆ ಅಂಥೇಳಿ. ಅದನ್ನು ಅದೆಷ್ಟು ದೊಡ್ಡ ವಿಸ್ತಾರದ ವಿಷಯ ಕೇಳಿದರೆ ಸಿಂಪಲ್ಲಾಗಿ ಇದೆಲ್ಲ ದೇವರ ಆಟ ಅಂತ ಹೇಳಿಬಿಟ್ಬಿಡ್ಬೋದು ಅಂತ ಅಂದ್ಕೋತೇನೆ. ನನಗೂ ವಿಸ್ತಾರ ಮಾಡಲಿಕ್ಕೆ ಆಗದಷ್ಟಿದೆ. ನಾನೊಂದು ಸಂಘಟನೆಯ ಕಾರ್ಯಕರ್ತ ಆದ್ದರಿಂದ ಜನ ಒಂದು ವಿಶ್ವಾಸ ಇಡ್ತಾರೆ, ಒಂದು ಸೈದ್ಧಾಂತಿಕ ಬದ್ಧತೆ ಇದೆ, ಇವತ್ತು ಹೀಗೆ ಹೇಳಿ ನಾಳೆ ಹಾಗೆ ಹೇಳಲಿಕ್ಕಿಲ್ಲ ಅನ್ನುವಂಥ ಒಂದು ವಿಶ್ವಾಸ ಇಟ್ಟಿರ್ಬೋದು. ನಾನೊಬ್ಬ ಹಳ್ಳಿಗ, ಗಂಟಿ ಹೊಳೆ ಅದನ್ನೇ ನಾನು ಬ್ರ್ಯಾಂಡ್ ಮಾಡ್ಕೊಂಡು ಹೇಳಿದೆ, ನಾನೊಬ್ಬ ಗಂಟಿ ಹೊಳೆ, ಕುಂದಾಪುರ ಕನ್ನಡದ ಗಂಟಿ ಅಂತ ಹೇಳಿದರೆ ಜಾನುವಾರು, ನಮ್ಮ ಊರು ಇರುವುದು, ನಮ್ಮ ಮನೆಗಳು ಏನಿದೆ ಎಲ್ಲವೂ ಆದಾಯ ಹಾಲಿನ ದನ, ಊರಿನ ದನದ ಹಾಲನ್ನು ನಾವು ಉಪ್ಪುಂದಪೇಟೆಗೆ ತಂದು ಇಲ್ಲಿಂದ ಶಾಲೆಗೆ ಹೋದವರು ನಾವು. ಸೊ ಇದನ್ನು ನಾನು ಹೇಳ್ಕೊಳ್ತಾ ಹೋದೆ, ನಾನೊಬ್ಬ ಹಳ್ಳಿಯಿಂದ ಬಂದವ, ನಾನೊಬ್ಬ ಈ ರೀತಿ ಇದ್ದೇನೆ ಅಂತ ಹೇಳಿದಾಗ ಅದೊಂದಿದೆ. ಪುನಃ ಒಂದು ಹಳ್ಳಿಯಿಂದ ಬಂದವರು ಅಂದರೆ ಒಂದು ಸ್ವಲ್ಪ ಕಷ್ಟ ಸುಖ ನೋಡಿದವರು ಅಂತೇಳಿ. ಸಂದರ್ಭ ಸಿಕ್ಕಾಗೆಲ್ಲ ನಾವು ಗಂಟಿ ಹೊಳೆ ದಾಟ್ತಿದ್ದ ಸನ್ನಿವೇಶನೂ ಹೇಳಿದ್ದೇನೆ. ನಾವು ಆಗ ಹೊಳೆ ದಾಟುವಾಗ ಇಲ್ಲಿ ತುಂಬ ಜನ ಗೊತ್ತಿರುವವರು ಇದ್ದಾರೆ, ಒಂದೋ ಸೈಕಲ್ ಈಚೆ ಇಟ್ಟು ನಾವು ಹೊಳೆ ದಾಟಿ ಹೋಗಬೇಕು, ಎಲ್ಲ ಪುಸ್ತಕ ಬ್ಯಾಗ್ ಎಲ್ಲ ಮೇಲೆ ಹಿಡ್ಕೊಂಡು ಹೋಗೋದು. ಕೆಲವೊಮ್ಮೆ ಸೈಕಲು ತೊಗೊಂಡು ಹೋಗ್ಬೇಕಂತೇಳಿದ್ರೆ ಸೈಕಲನ್ನು ಎತ್ಕೊಂಡು ಹೋಗೋದು. ಕೆಲವೊಮ್ಮೆ ನೀರು ಹೆಚ್ಚಾಗ್ತದೆ, ಆ ದೃಶ್ಯನೂ ಹೇಳಿಬಿಡ್ತೇನೆ. ಹೇಗಿರ್ತದೆ ಕೇಳಿದರೆ ನಮಗಿಂತ ಒಂದು 1/2 ಫೀಟ್ ನೀರು ಮೇಲಿರ್ತದೆ, ಸೈಕಲ್ ಹೊತ್ಕೊಂಡು ಹೋಗಬೇಕು. ನಮಗೂ ಸ್ಪಷ್ಟತೆ ಇದೆ, ಇನ್ನೊಂದು 1/2 ಸೆಕೆಂಡ್ ನೀರೊಳಗೆ ಹೋಗಬೇಕಂತ, ಮೇಲ್ಗಡೆ ಸೈಕಲ್ ಮಾತ್ರ ನಿಮಗೆ ಕಾಣ್ತಾ ಇರ್ತದೆ. ಸೊ ಅದಷ್ಟು ನಡೆದ ಮೇಲೆ ಮೇಲೆ ಬರ್ತೇವೆ ಮತ್ತೆ. ಸೊ ಈ ರೀತಿ ನನ್ನ ಬದುಕನ್ನು ಹೇಳ್ತಾ ಹೋಗಿದ್ದೇನೆ. ಆಗ ನಮ್ಮ ಕಾರ್ಯಕರ್ತರು ಇಟ್ಟ ವಿಶ್ವಾಸ, ಜನರು ಇಟ್ಟ ವಿಶ್ವಾಸ, ಮನೆ ಮನೆಗೆ ತಲುಪಿದ ಸ್ಪೀಡ್ ಅಂತ ಹೇಳ್ಬೋದು, ಅದೆಲ್ಲವೂ ಸಹಿತ ಈ ಎಲ್ಲದಕ್ಕೆ ಕಾರಣ ಆಗಿದೆ. ನನ್ನ ಸಂಘಟನೆ ಸಹಿತ, ನನ್ನ ಪಕ್ಷ ಸಹಿತ, ಅದು ಏನೋ ಆರ್ಥಿಕ ಸಬಲತೆಯ ಏನು ಹೇಳೋದು ಸಾಲಿಡ್ ಇರುವಂಥ ತುಂಬ ಜನರು ಇದ್ದರೂ ಸಹಿತ ಇಲ್ಲ, ಇಂಥವನ್ನೇ ಈ ಸರ್ತಿ ಕೊಡಬೇಕನ್ನುವ ನಿರ್ಧಾರವನ್ನು ಪಕ್ಷ ಮಾಡ್ತದೆ. ಜನರು ಸಹಿತ ಎಸ್, ಇಂಥದಕ್ಕೊಂದಕ್ಕೆ ಈ ಸರ್ತಿ ಬೆನ್ನಿ ನಿಲ್ಲಬೇಕು, ಉಳಿದದೆಲ್ಲವೂ ನಡೀತದೆ, ಒಬ್ಬ ಸಾಮಾನ್ಯನಿಗೆ ಒಬ್ಬನಿಗೆ ಕೊಡಬೇಕನ್ನುವ ವಿಶ್ವಾಸಕ್ಕೆ ನಿರ್ಣಯಕ್ಕೆ ನಿಲ್ತಾರೆ. ಸೊ ಇದೆಲ್ಲದರ ಪರಿಣಾಮ ಒಂದು ಅಭ್ಯರ್ಥಿ, ಒಂದು ಆಯ್ಕೆ, ಇದೆರಡು ನಡೆದಿದೆ. ಪುನಃ ಇದನ್ನು ಹೇಳ್ತೇನೆ ಸಮ್ಮರಿಯಾಗಿ ಸಣ್ಣದಾಗಿ, ಇದೆಲ್ಲವೂ ದೇವರಾಟ. ನಾವು ನಂಬಿಕೊಂಡ ದೇವರು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲೆಲ್ಲ ಹೋಗಿದ್ದೇವೆ. ನಮ್ಮ ಜೀವನದ ಏಳು ಬೀಳುಗಳು ನನ್ನ ಪರಿಚಿತರಿಗೆ ಎಲ್ಲರಿಗೂ ಗೊತ್ತಿದೆ. ಎತ್ತರಕ್ಕೂ ಒಂದಷ್ಟು ಸರ್ತಿ ಹೋಗಿದ್ದೇವೆ, ಪಾತಾಳಕ್ಕೂ ಒಂದಷ್ಟು ಸರ್ತಿ ಹೋಗಿದ್ದೇವೆ. ಆ ಸೈದ್ಧಾಂತಿಕ ಬದ್ಧತೆ ಅಂದರೆ ಅಷ್ಟೇ, ಕಷ್ಟಕ್ಕೆ ಹೋದದ್ದು ನಾನು, ಸೈದ್ಧಾಂತದಲ್ಲಿ ಏನು ರಾಜಿ ಆಗಿರಲಿಲ್ಲ. ಬಹುಶಃ ಇದೆಲ್ಲವೂ ನನ್ನ ಸಂಘಟನೆ ಮತ್ತು ಸಮಾಜಕ್ಕೆ ವಿಶ್ವಾಸ ಬಂದಿರ್ಬೋದು. ಈಗ ಏನಾಗಿದೆ ಕೇಳಿದರೆ ಅದು ಋಣ ತಲೆ ಮೇಲಿದೆ, ಅದು ಎಷ್ಟು ಸಮಯ ಅನ್ನೋದಕ್ಕಿಂತ ಆ ಋಣಕ್ಕೋಸ್ಕರ ಮತ್ತೆ ವಾಪಸ್ ಹೋರಾಡಬೇಕಾಗಿದೆ. ಇದಿಷ್ಟು ಹೇಳ್ಬೋದು. ಎಸ್ ಸರ್. ಸರ್, ಈಗ ಬೈಂದೂರು ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಬಹಳ ವಿಶಿಷ್ಟವಾದ ಒಂದು ಕ್ಷೇತ್ರ, ಅದರಲ್ಲಿ ಎರಡು ಮಾತಿಲ್ಲ. ಅದು ದೈವದತ್ತವಾದ ಒಂದು ಕ್ಷೇತ್ರ ಅಂತೇಳಿ ಖಂಡಿತವಾಗಿಯೂ ಹೇಳಬಹುದು. ಆದರೆ ಸಹಜವಾಗಿ ಎಲ್ಲ ಕ್ಷೇತ್ರಗಳಿರುವಂಥ ಸಾಕಷ್ಟು ಸವಾಲುಗಳು ಇಲ್ಲೂ ಇದೆ. ಒಂದು ಆ ಸವಾಲುಗಳ ಪ್ರಮಾಣಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದೇನೋ, ಮತ್ತು ಅಭಿವೃದ್ಧಿಗೆ ಇರುವಂಥ ಅವಕಾಶಗಳು ಅದು ಕೂಡ ಸಾಕಷ್ಟು ಇದೆ. ನೀವು ಒಬ್ಬ ಶಾಸಕರಾಗಿ ಬಂದ ಕೂಡಲೇ ಈ ಸವಾಲು ಮತ್ತು ಅಭಿವೃದ್ಧಿಯನ್ನು ಎರಡನ್ನು ಒಂದು ತುಲನೆ ಮಾಡಿ ನೋಡಿದಾಗ ಇದನ್ನು ಒಂದಿಷ್ಟು ವರ್ಷದಲ್ಲಿ ಇದನ್ನು ನೀವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ನನ್ನ ಹತ್ರ? ಆ ಥರದ್ದು ಈ ಯೋಚನೆಗಳು ಬಂತ ನಿಮಗೆ? ನಮ್ಮ ಕಲ್ಪನೆಗಳಿಗೆ ಒಂದು ಸ್ಪಷ್ಟತೆ ಇದ್ದಾಗ ಅದು ಒಂದು ಹಂತಕ್ಕೆ ಬರ್ತದೆ. ನಾನೀಗ ಬೈಂದೂರನ್ನು ನಾನೇನು ಏಕದಮ್ ಬೆಂಗಳೂರು ಸ್ಟೈಲ್ ಮಾಡ್ತೇನೆ ಅಥವಾ ಹೇಳ್ತೇವಲ್ಲ ಸಿಂಗಾಪುರ ಮಾಡ್ತೇವೆ, ಈ ರೀತಿ ಕಲ್ಪನೆ ಇಟ್ಟಾಗ ಅದು ಪ್ರಾಕ್ಟಿಕಲ್ ಆಗಿರುವುದಿಲ್ಲ.
ನಮ್ಮ ಕಲ್ಪನೆ ಇರುವುದಿಷ್ಟೇ, ಬೈಂದೂರು ಬೈಂದೂರಾಗಿಯೇ ಇರಬೇಕು. ಅದರ ಜೊತೆಗೆ ಉಳಿದದ್ದು ಯಾವುದೆಲ್ಲ ನಮ್ಮಲ್ಲಿಗೆ ಒಳ್ಳೆಯದು, ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ನಮ್ಮ ಊರಿಗೆ ಸೂಟಬಲ್ ಏನು ಮಾಡಲಿಕ್ಕೆ ಅದು ಕಷ್ಟ ಆಗ್ಬೋದು. ಅಸಾಧ್ಯದ್ದು ಬೇರೆ, ಕಷ್ಟ ಸಾಧ್ಯ ಆಗೋದು ಬೇರೆ. ಇಂಥದ್ದೇ ನಮ್ಮೂರಿಗೆ ಬೇಕು ಮತ್ತು ಇದನ್ನು ಮಾಡ್ಬೋದಿತ್ತು ಅಂತ ಅನ್ನಿಸಿದಾಗ ಅದನ್ನು ಮಾಡಲಿಕ್ಕೆ ಹೊರಡ್ಬೋದು ಅಂತ ಅನ್ನಿಸ್ತು. ನಾನು ಉಡುಪಿ ಪೇಟೆಯಲ್ಲಿದ್ದು, ಮಣಿಪಾಲ್ ಪೇಟೆಯಲ್ಲಿದ್ದು, ಅಥವಾ ಮಂಗಳೂರು ಪೇಟೆಯಲ್ಲಿದ್ದರೆ ನಾನೊಂದು ಐ ಟಿ ಪಾರ್ಕು, ಒಂದು ಹಾಸ್ಪಿಟ್ಲು ಸುಸಜ್ಜಿತ, ಇನ್ನೊಂದು ಹೇಳಿದಾಗ ಅಲ್ಲಿನ ಸಾಧ್ಯತೆಗಳು ಬೇರೆ. ಅದನ್ನು ನಾನು ಬೈಂದೂರಿನಲ್ಲಿ ನಿಂತ್ಕೊಂಡು ಹೇಳುವಾಗ ಇಲ್ಲಿನ ಸಾಧ್ಯತೆಗಳು ಬೇರೆ. ಹಾಗಾಗಿ ನಮ್ಮ ಊರಿನ ಆ ನೇಚರ್ ಬ್ಲೆಸ್ಡ್ ಅಂತೇಳಿ ಏನು ಹೇಳಿದ್ರಿ, ನಾನೇನು ಬ್ಯೂಟಿಫುಲ್ ಬೈಂದೂರು ಅಂತೇಳಿ ಏನು ಹೇಳಿದೆ, ಈಚೆ ಕಡೆ ಸಮುದ್ರ ತೀರ, ಆಚೆ ಕಡೆ ಪಶ್ಚಿಮ ಘಟ್ಟ, ಮಧ್ಯದಲ್ಲಿ ಪೂರ್ತಿ ಗ್ರೀನರಿ ಇರುವಂಥ ನಮ್ಮ ಊರನ್ನು ಈ ಊರಲ್ಲಿ ಇಲ್ಲೇ ನಿಂತ್ಕೊಂಡು ಇನ್ನೇನು ಮಾಡ್ಬೋದು ಅಂತ ಹೊರಟಿದ್ದೇವೆ. ಅದಕ್ಕೆ ಒಂದು ಸ್ಪಷ್ಟತೆ ಇದೆ. ಹಾಗಂತೇಳಿ ಹೇಳಿ ಯಾವುದೇ ಪ್ರಾಜೆಕ್ಟ್ಗಳು ಈಸಿಯಲ್ಲಿ ಆಗೋದಿಲ್ಲ. ನಮ್ಮಲ್ಲಿ ಇನ್ನೂ ಟಫ್ ಆಗಿಬಿಟ್ಟಿದೆ ಬೈಂದೂರಿಗೆ. ಅದು ಜನರ ಬಾಯಲ್ಲಿ ಅದೆಲ್ಲ ನಮ್ಮ ಊರಲ್ಲಿ ಆಗೋದಿಲ್ಲ ಅನ್ನುವ ಮಾತು ಬರಲಿಕ್ಕೆ ಒಂದಷ್ಟು ಕಾರಣಗಳು ಇದ್ದು, ನಮ್ಮಲ್ಲಿ ಕಾನೂನಿನ ಜಟಿಲತೆ ಸ್ವಲ್ಪ ಹೆಚ್ಚಾಯಿತು. ನೇಚರ್ ಬ್ಲೆಸ್ ಏನು ಕೊಟ್ಟಿದೆ ಅದನ್ನು ಇಟ್ಕೊಳ್ಳಿಕ್ಕೂ ಅದಷ್ಟು ಕಾನೂನುಗಳಿದೆ. ಈಗೇನು ಸಿ ಆರ್ ಜಡ್ ಏನು ಮಾಡಿದ್ದಾರೆ ಅದು ಆ ಸಮುದ್ರ ತೀರದ ರಕ್ಷಣೆಗೆ, ಇನ್ಯಾವುದೋ ರಿಸರ್ವ್ ಫಾರೆಸ್ಟು ಅಥವಾ ಇನ್ನೊಂದು ಮಾಡಿದ್ದಾರೆ ಆ ಫಾರೆಸ್ಟಿನ ರಕ್ಷಣೆಗೆ. ಆದರೆ ಇದರ ನಡುವೆ ನಮ್ಮ ಬದುಕು ಸಾಗಬೇಕು, ನಮ್ಮ ಅಭಿವೃದ್ಧಿ, ನಮ್ಮ ಅವಶ್ಯಕತೆಗಳು ಬರಬೇಕು. ಹಾಗಾಗಿ ಸ್ವಲ್ಪ ಕಷ್ಟ ಅನ್ನೋದು ಎರಡು ಸರ್ತಿ ಆಗಿಬಿಡ್ತದೆ. ಬೇರೆ ಎಲ್ಲೋ ಕಡೆ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಆಗುವ ಕಷ್ಟ, ಇಲ್ಲಾದರೆ ಎರಡು ಪಟ್ಟು ಮೂರು ಪಟ್ಟಿಗೆ ಹೋಗ್ತದೆ. ಈಗಲೂ ಸ್ಪಷ್ಟತೆ ಹೆಚ್ಚಾಗ್ತಾ ಉಂಟು. ಓ, ನಾನು ಅಂದ್ಕೊಂಡದ್ದು ಅಷ್ಟು ಸುಲಭದಲ್ಲಿ ಆಗೋದಿಲ್ಲ, ಕಷ್ಟ ಉಂಟು, ಆದರೆ ಸಾಧ್ಯ ಉಂಟು ಅನ್ನುವಂಥ ಒಂದು ಹಂತಕ್ಕೆ ಹೋಗ್ತಾ ಇದ್ದೇವೆ. ಕಷ್ಟವನ್ನು ಸಾಧ್ಯವಾಗಿಸುವುದು ಒಂದು ಚಾಲೆಂಜೇ ಖಂಡಿತವಾಗಿಯೂ. ಇಂಥ ಸಾಧ್ಯವಾಗಿಸುವ ಪ್ರೊಸೆಸ್ನಲ್ಲಿ ನಿಮ್ಮ ಕಲ್ಪನೆ ಹೇಗಿದೆ? ಒಂದು ನೀವು ಒಂದು ಹಂತದಲ್ಲಿ ಹೇಳಿದರೆ ಸಮೃದ್ಧ ಬೈಂದೂರಿನ ಕಲ್ಪನೆಯನ್ನು ಕಟ್ಟಿಕೊಡ್ತಾ ಇದ್ದೇನೆ ಅಂತೇಳಿ, ಅದರ ಸ್ಪಷ್ಟ ಅರಿವು ಇನ್ನೂ ಆಗಬೇಕಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ. ಈಗ ಇಲ್ಲಿ ನಾವು ಅಂದ್ಕೊಂಡ ಕಲ್ಪನೆಗೆ ತುಂಬ ನಾಲೆಜ್ ಅಂತೂ ತುಂಬ ಬೇಕು. ನಾವು ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ಸಾಮಾನ್ಯನಾಗಿ ನಾನಲ್ಲೊಂದು ಏನೋ ಮಾಡಬೇಕು ಅಂದ್ಕೊಂಡದಕ್ಕೂ ಈಗ ಹೋಗಿ ನೋಡಿದಾಗ ಆ ಇಲಾಖೆಗಳ ಅಭಿಪ್ರಾಯಗಳು, ಅವರಲ್ಲಿ ಬರೆದಿಟ್ಟಿರುವ ನಿಯಮಗಳು, ಊರಿನವರ ಅಭಿಪ್ರಾಯಗಳು, ನಾವು ಒಂದು ಊರಲ್ಲಿ ಹೋಗಿ ಇದನ್ನು ಮಾಡುವಂಥ ತಕ್ಷಣ ಆ ಊರಿನಲ್ಲಿ ಅದರ ಅರ್ಧ ಮಾಹಿತಿಗಳು, ಹಾಫ್ ನಾಲೆಜ್ ಹೋಗಿಬಿಡ್ತದೆ. ಅವರು ಅದಕ್ಕೆ ರಿವೋಲ್ಟ್ ಆಗಿಬಿಡ್ತಾರೆ. ನಾವು ತರ್ತಾ ಇರೋದು ಊರಿಗೋಸ್ಕರ, ಆದರೆ ಆ ಊರಿನವರು ಅದರನ್ನು ತಪ್ಪು ತಿಳ್ಕೊಂಡು ಇಲ್ಲ ನಮಗೆ ಸಮಸ್ಯೆ ಆಗ್ತದೆ ಅಂತಾರೆ. ನಾವೇನೋ ಮಾಡ್ತಾ ಇರುವುದು ಊರಿನ ಆದಾಯಕ್ಕೆ, ಎಕನಾಮಿಗೋಸ್ಕರ, ಆದರೆ ಯಾವುದೋ ಇಲಾಖೆ ಬಂದ್ಕೊಂಡು ಇಲ್ಲ ಅದು ಈ ಪರ್ಮಿಷನ್ನಲ್ಲಿ ಇದು ಬರುವುದಿಲ್ಲ ಅಂದುಬಿಡ್ತದೆ. ಒಂದು ಸಣ್ಣ ಉದಾಹರಣೆ, ನಿನ್ನೆ ಒಂದು ಆರೋಗ್ಯ ಇಲಾಖೆಯವರು ಬಂದು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟದೊಂದು ಒಂದು ಶಾಲೆ ಬಾಗಿಲು ಹಾಕಿದೆ, ನಮಗೆ ಕೊಟ್ಟರೆ ಅದನ್ನ ಸಣ್ಣ ಕ್ಲಿನಿಕ್ಕಾಗಿ ಮಾಡ್ತೇವೆ, ಊರಿಗೆ ಬೇಕಾದ ಆರೋಗ್ಯ ಕೊಡ್ತೇವೆ ಅಂತ ಹೇಳಿದರು. ಆ ಇಲಾಖೆಯವ್ರಿಗೆ ಕೇಳಿದಾಗ, ಇದು ಆರೋಗ್ಯ ಇಲಾಖೆ ಅಂಡರ್ ಬರುವ ಶಾಲೆ, ಅದು ಬಾಗಿಲು ಹಾಕಲಿ ಬೀಳಲಿ, ನೀವು ಹೇಳ್ತಾ ಇರೋದು ಆರೋಗ್ಯ ಇಲಾಖೆದು, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಅನ್ನೋದು ಅದು ಇಲ್ಲಿಯಂತೂ ಸಾಧ್ಯ ಇಲ್ಲ, ಮತ್ತು ಬೆಂಗಳೂರಿಗೆ ಹೋದಾಗಲೂ ಸಾಧ್ಯ ಇಲ್ಲ, ಕಾನೂನಲ್ಲೇ ತೊಡಕಿದೆ ಅಂತ. ಈ ರೀತಿ ನಾವೇನೋ ಒಂದು ಅಂದ್ಕೊಂಡ್ಬಿಟ್ಟೆ, ಈಗ ಶಾಲೆ ಬಾಗಿಲು ಹಾಕ್ತಲ್ಲ, ಪಕ್ಕದಲ್ಲಿ ಒಂದು ದೊಡ್ಡ ಶಾಲೆ ಆಯ್ತಲ್ಲ, ಇದನ್ನು ಹೀಗೆ ಮಾಡುವ ಅಂತ ಅಂದ್ಕೊಂಡಾಗ. ಸೊ ಇದು ಈಗ ಪ್ರಾಕ್ಟಿಕಲ್ ನಾಲೆಜ್. ನಾವು ಅಂದ್ಕೊಂಡ ಕೆಲಸಗಳಿಗೆ ಇಲಾಖೆ ಮತ್ತು ಕಾನೂನಿನ ಸಮಸ್ಯೆಗಳು ಹತ್ತಾರು ನೂರಾರು ಬರ್ತದೆ. ಆದರೆ ಕೊನೆಗೂ ನಮಗೆ ಅಲ್ಲಿ ಏನಾಗಬೇಕು ಅದನ್ನ ಆ ದಾರಿಯೋ ಮತ್ತೊಂದು ದಾರಿಯೋ ಯಾವುದಾದ್ರು ದಾರಿಯಲ್ಲಿ ಮಾಡಲೇಬೇಕು ಅಂತ, ಮತ್ತು ಪುನಃ ಅದರದ್ದು ಹಿಂದೆ ಗುರಿಯಿಂದ ಹಿಂದೆ ಬರುವುದಿಲ್ಲ, ಆ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು ಮತ್ತು ವಾಪಸ್ ಎಕ್ಸಿಕ್ಯೂಷನಿಗೆ ಹೋಗಬೇಕು. ಈ ರೀತಿಯಲ್ಲಿ ಈ ವಿಷಯಗಳು ಸಾಗ್ತಾ ಇದೆ. ಸುಮ್ಮನೆ ಸದ್ಯ ನೀವು ಪ್ರತಿನಿಧಿಸುವ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇಲ್ಲ, ಸಹಜವಾಗಿ ಅದು ಎಲ್ಲ ಶಾಸಕರಿಗೂ ಒಂದು ಹಂತದಲ್ಲಿ ತೊಡಕು ಆಗ್ಬೋದೇನೋ ಗೊತ್ತಿಲ್ಲ. ಅದು ನಿಮ್ಮ ಮತ್ತು ಸರ್ಕಾರ ನಡುವಿನ ಬಾಂಧವ್ಯ ಯಾವ ರೀತಿಯಲ್ಲಿ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಮತ್ತು ಸಮೃದ್ಧ ಬೈಂದೂರು ಅನ್ನೋ ಕಲ್ಪನೆಯನ್ನು ಕಟ್ಕೊಡುವಾಗ ಒಂದು ಹಂತದಲ್ಲಿ ಜನರ ನಿರೀಕ್ಷೆಗಳು ನಿಮ್ಮ ಮೇಲೆ ಹೆಚ್ಚೇ ಇರ್ತದೆ, ಮತ್ತು ನೀವು ಮೊದಲನೇ ಬಾರಿ ಶಾಸಕರಾದವರು, ಹಾಗಾಗಿ ನಿಮಗೆ ನಿಮ್ಮನ್ನು ಸಮರ್ಥಿಸಿಕೊಳ್ಳುವಂತಹ ನೀವು ಒಬ್ಬರು ಸಮರ್ಥ ಶಾಸಕರನ್ನು ತೋರಿಸಿಕೊಳ್ಳುವಂಥ ಒಂದು ಚಾಲೆಂಜ್ ಒಂದು ಕಡೆ, ಮತ್ತು ನಿಮ್ಮ ಸರ್ಕಾರ ಇಲ್ಲದೇ ಇರೋದು, ಇದನ್ನು ಹೇಗೆ ನಿಭಾಯಿಸ್ತೀರಿ ಅಂಥೇಳಿ. ನಾನು ಶಾಸಕನಾದ ತಕ್ಷಣ ನನಗೆ ಮನಸ್ಸಿನಲ್ಲಿದ್ದದ್ದು, ಸರ್ಕಾರ ನಮ್ಮದು ಬಂದದಿದ್ದರೆ ನೇರ ಪ್ರಾಜೆಕ್ಟ್ಗಳನ್ನು ಫೈಲ್ಗಳನ್ನು ಒಂದಷ್ಟು ಸೀದ ಬೆಂಗಳೂರಿನಲ್ಲಿಟ್ಟು ಇದಿಷ್ಟು ಆಗಬೇಕು, ಅದಕ್ಕೇನು ಒತ್ತಡ, ಇಷ್ಟು ಮಾತ್ರ ಹೇಳಬೇಕಿತ್ತು ಅಂತ ಅಂದ್ಕೊಂಡದ್ದು. ಸರ್ಕಾರ ನಮ್ಮದಲ್ಲಿದೆ ಅಲ್ಲದೇ ಇರುವಾಗ ವಿಷಯಗಳು ಅಷ್ಟು ಸುಲಭದಲ್ಲಿ ಸಾಗುವುದಿಲ್ಲ, ಅದು ಸಹಜದ, ಅದೇನು ತಪ್ಪನ್ನೋ ಪ್ರಶ್ನೆ ಇಲ್ಲ. ಆದರೆ ಈ ಇಲಾಖಾವಾರು ಅಂತೇಳಿ ಇರ್ತದೆ, ಆಯಾ ಇಲಾಖೆಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಇಷ್ಟು ಇರ್ತದೆ, ಇನ್ನೊಂದಷ್ಟು ವಿಷಯಗಳು, ಸಮಸ್ಯೆಗಳು, ಕಾನೂನಾತ್ಮಕ ವಿಷಯಗಳು ಇರ್ತದೆ. ಬಹುಶಃ ನಾವು ಇದನ್ನೆಲ್ಲ ಮಾಡ್ತಾ ಹೋದಾಗ ಅದು ಎಲ್ಲಿಯೋ ಒಂದು ಕಡೆ ತುದಿ ಮುಟ್ಬೋದು. ಅಲ್ಲಿ ಯಾವುದೋ ಒಂದು ಆ ಇಲಾಖೆಯಲ್ಲಿ, ಈಗ ಉದಾಹರಣೆಗೆ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿಯಾಗಿದ್ದಾಗ ಅಥವಾ ಈಗ, ಅವರೊಂದು ಪ್ರಾಜೆಕ್ಟ್ ಹೇಳ್ತಾರೆ ಸಾಗರಮಾಲಾ ಅಂತೇಳಿ ಹೇಳಿ, ಸಮುದ್ರದ ತೀರದಲ್ಲಿ ಏನೆಲ್ಲ ಮಾಡ್ಬೋದು ಅಂತ.
ಅವರು ಆ ರಾಜ್ಯದಲ್ಲಿ ಅದು ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಅವರು ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಕಳಿಸ್ತಾರೆ ಅವರಿಗೆ ಒಂದೇ ಕಾಯುವುದವರು ಅಲ್ಲಿ ಎಕ್ಸಿಕ್ಯೂಷನ್ನಿಗೆ ವಾತಾವರಣ ಹೇಗಿದೆ ಅಧಿಕಾರಿಗಳು ಹೇಗಿದ್ದಾರೆ ರಾಜಕೀಯ ವಾತಾವರಣ ಹೇಗಿದೆ ಎಲ್ಲಿ ಸಪೋರ್ಟ್ ಮಾಡ್ತಾರೆ ಬೇಗ ಎಕ್ಸಿಕ್ಯೂಟ್ ಮಾಡಿಸಿ ಅಂತ ಅವರಿಗೆ ಅವರ ಕನಸುಗಳು ಬೇಗ ಬೇಗ ಎಕ್ಸಿಕ್ಯೂಟ್ ಆಗಬೇಕು ಸೊ ಅಲ್ಲಿ ಯಾವುದೇ ಸರ್ಕಾರ ಇದ್ದಾಗ ಅದು ಒಡಿಶಾದಲ್ಲಿರಲಿ ಅಥವಾ ಆಂಧ್ರದಲ್ಲಿರಲಿ ಅವರು ಹೇಳಿದ ಪ್ರಾಜೆಕ್ಟ್ಗಳು ಆ ರಾಜ್ಯ ಸರ್ಕಾರಗಳು ಸ್ವಾಗತಿಸಿ ನಮಗೆ ಬೇಕು ಅಂತ ಹೇಳಿ ಕೂತಾಗ ಬೇಗ ಮಾಡಿ ಕೊಟ್ಟಿದ್ದಾರೆ ಅಂದರೆ ಕೇಂದ್ರದಲ್ಲಿ ಅವರಿಗೆ ಪ್ರಾಜೆಕ್ಟ್ ಆಗಬೇಕು ಕೆಳಗಡೆ ಅದು ಬೇಕು ಈ ವಾತಾವರಣ ಆಗ್ತದೆ ಸೊ ನಾವು ಈ ಬೇಕು ಅನ್ನುವ ವಾತಾವರಣ ನಿರ್ಮಾಣ ಮಾಡ್ತೇವೆ ಏನೆಲ್ಲ ಬೇಕು ಬೈಂದೂರಿಗೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡ್ತೇವೆ ಅಲ್ಲಿ ಆ ರೀತಿ ಪೂರಕ ಇದ್ದು ಯಾರಾದರೂ ಅಭಿವೃದ್ಧಿಗೆ ಪರ ಇದ್ದು ಇದು ಮಾಡಿ ಅಂತೇಳಿ ಹೇಳಿದರೆ ಸಂತೋಷ ಇಲ್ಲದಿದ್ದರೆ ಅದಕ್ಕೆ ಇನ್ಯಾವುದಾದ್ರೂ ಒಂದು ದಾರಿಯಲ್ಲಿ ಯಾರ್ದಾದರೂ ಸಹಾಯ ಕೇಳಿ ಮಾಡಬೇಕು ಇನ್ನೊಂದು ನಾನು ಜನಪ್ರತಿನಿಧಿ ಆಗುವುದರ ಜೊತೆಗೆ ನಾನೊಂದಷ್ಟು ಬೈಂದೂರಿನ ಒಂದು ಸ್ವರ ನಾನು ಇಲ್ಲಿ ಯಾರೋ ಒಬ್ಬ ದಣಿ ಅನ್ನೋರಿದ್ದಾರೆ ದಾನಿ ಅನ್ನೋರಿದ್ದಾರೆ ಅವ್ರಿಗೆ ಕೇಳ್ತೇನೆ ಒಂದು ಶಾಲೆಯನ್ನು ಈ ಸರ್ತಿ ಕನ್ನಡ ಶಾಲೆಯನ್ನು ಈ ರೀತಿ ಮಾಡೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ನೀವು ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತೇನೆ ಬಹುಶಃ ಬೈಂದೂರಿನ ಒಬ್ಬ ಜನಪ್ರತಿನಿಧಿ ಅಂದ್ಕೊಂಡು ಒಂದು ಬಗ್ಗೆ ಆ ಬೈಂದೂರಿಗ ಯಾವುದೇ ಊರಿನಲ್ಲಿದ್ದರೂ ಯಾವುದೇ ದೇಶದಲ್ಲಿದ್ದರೂ ಅವನಿಗೆ ಒಂದು ಭಾವನೆ ಇರ್ತದೆ ಪ್ರೀತಿ ಇರ್ತದೆ ಖಂಡಿತ ಅವನು ಒಪ್ಪಿಯನು ಅವನ ಸಾಧ್ಯತೆಗಳು ಎಷ್ಟು ಒಪ್ಪಿಯನು ಆ ಕೆಲಸವನ್ನು ಮಾಡಬೇಕಂತ ಹೊರಟಿದ್ದೇವೆ ಉದಾಹರಣೆಗೆ ನಾವು ಈಗ ಸರ್ಕಾರಿ ಶಾಲೆಗಳ ಬಗ್ಗೆ 300 ಟ್ರೀಸ್ ಅಂತೇಳಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ 300 ಟ್ರೀಸ್ ಅಂದರೆ 300 ಶಾಲೆಗಳು ಆ ಶಾಲೆಗಳಿಗೆ ಅಥವಾ ಆ ಟ್ರೀಗೆ ಅದಕ್ಕೆ ಬುಡಕ್ಕೆ ನೀರು ಗೊಬ್ಬರ ಹಾಕಬೇಕಾದದ್ದು ನಾವೇ ಅದು ವ್ಯಕ್ತಿಗಳು ಸಂಸ್ಥೆಗಳು ಯಾರು ಬೇಕಿದ್ರಾಗಲಿ ಸರ್ಕಾರ ಒಂದು ನೆಲೆಯಲ್ಲಿ ಒಂದಷ್ಟು ಮಾಡ್ತದೆ ಆದರೆ ಪೂರ್ತಿ ಆಗುವುದಿಲ್ಲ ಹಾಗಾಗಿ ಶಾಲೆಗಳ ಸಮಸ್ಯೆಗಳಿದೆ ನಾವು ಆ 300 ಟ್ರೀಗೆ ನಾವು 300 ಡೋನರ್ ಹುಡುಕ್ತೇವೆ ಇಲ್ಲ 300 ಯಾವುದೋ ಒಂದಷ್ಟು ಸಂಸ್ಥೆಗಳನ್ನು ಹುಡುಕ್ತೇವೆ ಇದು ನನಗೆ ವಿಶ್ವಾಸ ಇದೆ ನಾನು ಬೈಂದೂರಿನ ಜನರಿಗೆ ಕರೆ ಕೊಟ್ಟು ಈ ರೀತಿ ಇದೆ ಸರ್ಕಾರಿ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಉಳಿಸ್ಕೊಳ್ಳುವ ನಮ್ಮ ಮಕ್ಕಳಿಗೆ ಭವಿಷ್ಯ ಕೊಡುವ ನೀವು ಕೈ ಜೋಡಿಸಿ ನಿಮ್ಮ ನಿಮ್ಮ ಊರಿನ ಶಾಲೆಗೆ ಕೈ ಜೋಡಿಸಿ ಅಂದಾಗ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಈ ಎರಡೂ ನೆಲೆಯಲ್ಲಿ ಸಾಕ್ತಾ ಇದ್ದೇನೆ ಸರ್ಕಾರದ ನೆಲೆ ಒಂದು ಖಾಸಗಿಯಾಗಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಒಂದು ಈ ಎರಡೂ ವಿಷಯದಲ್ಲಿ ನಾನು ಸಾಕ್ತಾ ಇದ್ದೇನೆ ಅಭಿವೃದ್ಧಿ ಅಂತ ಬಂದಾಗ ಮುಖ್ಯವಾಗಿ ಬರುವಂಥದ್ದು ಆರೋಗ್ಯ ಶಿಕ್ಷಣ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಈಗ ನಾನು ಮೊದಲಿಗೆ ಆರೋಗ್ಯ ಕ್ಷೇತ್ರದ ಬಗ್ಗೆ ಮಾತಾಡೋದಿದ್ದರೆ ಈಗ ಬೈಂದೂರು ತಾಲೂಕು ಕೇಂದ್ರ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಮತ್ತು ಇಲ್ಲಿ ಕುಳಿತವರು ಕೂಡ ಅದನ್ನು ಅನುಮೋದಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಬೈಂದೂರು ತಾಲೂಕು ಕೇಂದ್ರ ಆಗಿ ಈಗ ಹತ್ತತ್ರ 5 ವರ್ಷ ಆಗ್ತಾ ಬಂದರೂ ಕೂಡ ಇವತ್ತಿಗೆ ಕೂಡ ಅದು ತಾಲೂಕು ಆಸ್ಪತ್ರೆ ಆಗಿ ಅಪ್ಗ್ರೇಡ್ ಆಗಿಲ್ಲ ಮತ್ತು ಆಸ್ಪತ್ರೆ ಇದ್ದರೂ ಕೂಡ ಅಲ್ಲಿ ಸರಿಯಾದ ವೈದ್ಯರಿಲ್ಲ ಅದಕ್ಕೆ ಬೇಕಾದ ಡಯಾಲಿಸಿಸ್ ಯಂತ್ರ ಇರ್ಬೋದು ಸ್ಕ್ಯಾನಿಂಗ್ ಮಿಷನ್ ಇರ್ಬೋದು ಈ ಥರದ್ದು 101 ಸಮಸ್ಯೆಗಳಿದೆ ಸಿಬ್ಬಂದಿಗಳ ಕೊರತೆ ಇದೆ ಹೀಗೆ ಆರೋಗ್ಯ ಕ್ಷೇತ್ರ ಮತ್ತು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಜನರಿಗೆ ವೈರಾಗ್ಯ ಬರುವ ರೀತಿಯ ಒಂದು ಸಂದರ್ಭಗಳಿದೆ ಅನ್ನುವಂಥದ್ದು ಒಂದು ಅದು ಈಗ ತಾಲೂಕು ಆರೋಗ್ಯ ಕೇಂದ್ರ ಆಗಬೇಕಿರುವಂಥ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಮತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲೆಲ್ಲ ಇದೆ ಅಲ್ಲಿ ಎಲ್ಲಿಯೂ ಕೂಡ ಇಂಥದ್ದೊಂದು ಸಮಸ್ಯೆ ಇದೆ ಅನ್ನುವಂಥದ್ದು ಒಂದು ಇಂಥ ಸಮಸ್ಯೆಗಳನ್ನು ನಿಭಾಯಿಸೋದು ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದಕ್ಕೆ ಪೂರ್ವಕವಾಗಿ ಯಾರ್ದಾದರೂ ಪ್ರಶ್ನೆಗಳಿದ್ದರೆ ನೀವು ಆರೋಗ್ಯ ಕ್ಷೇತ್ರ ಅಂತ ಹೇಳಿದ್ರಲ್ಲ ಅದಕ್ಕೆ ಈ ಪ್ರಶ್ನೆ ಬಂತು ಸ್ಪೆಸಿಫಿಕ್ ಟು ವೆನ್ ಹಾರ್ಟ್ ಅಟ್ಯಾಕ್ ಅಂತ ಬಂದಾವಾಗ ಏನಾಗುತ್ತೆ ವಿದಿನ್ 1 ಅವರ್ ಅವರಿಗೆ ಒಂದು ಟ್ರೀಟ್ಮೆಂಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಫಸ್ಟ್ 1 ಅವರ್ ಇಸ್ ಅ ಗೋಲ್ಡನ್ ಅವರ್ ಅಲ್ಲ ಅದು ಸಿಗಬೇಕಾಗುತ್ತೆ ಸೊ ಸಾಧಾರಣ ಅವರು ಬೈಂದೂರಿಗೆ ಬರುವುದು ಬೈಂದೂರಿಂದ ಕುಂದಾಪುರ ಅಲ್ಲಿಂದ ಇಲ್ಲ ಆಗೋದಿಲ್ಲ ಮುಂದೆ ಹೋಗಿ ಮಣಿಪಾಲ ಅಷ್ಟೊತ್ತಿಗೆ 1-1.5 ಗಂಟೆ ಕಳೆದೋಗುತ್ತೆ ಇದು ವೈಯಕ್ತಿಕವಾಗಿ ಜೀವ ಕಳ್ಕೊಂಡವರು ಮಾಡಿ ಬೈಂದೂರಲ್ಲಿ ಇದ್ದಿದ್ರೆ ಇಲ್ಲಿಂದ ಏನಾದರೂ ಉಳಿಬೋದಿತ್ತು ಈ ಥರ ಎಲ್ಲ ಅಭಿಪ್ರಾಯ ಬಂದಾವಾಗ ಈ ಸಂದರ್ಭದಲ್ಲಿ ನಾನು ಒಂದು ಇಮ್ಮಿಡಿಯೇಟ್ ಎಮರ್ಜೆನ್ಸಿ ಕಾರ್ಡಿಯಾಕ್ ಕೇರ್ ಜಾಸ್ತಿ ಏನ್ಬೇಡ ಸರ್ಜರಿ ಸರ್ಜನ್ಸ್ ಎಲ್ಲ ಬೇಕಾಗೋದಿಲ್ಲ ಇಮ್ಮಿಡಿಯೇಟ್ ಕೇರ್ ಕೊಡುವಂಥ ವ್ಯವಸ್ಥೆ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದರೆ ಇಮ್ಮಿಡಿಯೇಟ್ಲಿ ದೇ ವಿಲ್ ಗೋ ದೇರ್ ಆಮೇಲೆ ತಕ್ಷಣ ಅವರಿಗೆ ಆ ಬೇಕಾದ ವ್ಯವಸ್ಥೆ ಹಾಕಿ ಅಂಬ್ಯುಲೆನ್ಸಲ್ಲಿ ಅವರು ಎಲ್ಲಿಗೂ ಹೋಗ್ಬೋದು ಆವಾಗ ಜೀವ ಉಳಿಯುತ್ತದೆ ಈ ಥರ ವ್ಯವಸ್ಥೆ ಬೈಂದೂರಿನಲ್ಲಿ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ ಹಾಗೆ ಆನ್ಲೈನ್ ಮುಖಾಂತರ ಕೂಡ ಇದೆ ಮೂಲಭೂತ ಸೌಕರ್ಯಗಳು ಮತ್ತು ಬೇಡಿಕೆಗಳೇ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವರುಣ್ ದೇವಾಡಿಗರು ಪ್ರಶ್ನೆ ಕೇಳಿದ್ದಾರೆ ರೋಜಾ ಅನ್ನುವರು ಪ್ರಶ್ನೆ ಕೇಳಿದ್ದಾರೆ ರವಿ ಪೂಜಾರಿ ಅವರು ಇದೇ ಪ್ರಶ್ನೆಯನ್ನು ಎತ್ತಿದ್ದಾರೆ ಮತ್ತು ಮಂಜು ಅವರು ಕೂಡ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಒಟ್ಟಾರೆ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಈಗ ಇಲ್ಲಿ ಏನು ವ್ಯಕ್ತವಾಯಿತೋ ಅದನ್ನೇ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಹೆಸರು ಎಂದು ರೋಹಿತ್ ಸರ್ ಮೋದಿ ಮೆಡಿಕಲ್ ಅಂತ ಹೇಳಿದ್ದು ಅಲ್ಲ ಕೆಲವೆಲ್ಲ ತುಂಬ ಕಾಸ್ಟ್ಲಿ ಇರೋ ಮೆಡಿಸಿನ್ ಎಲ್ಲ ಸಿಗ್ತಾ ಇಲ್ಲ ಜನ ಅಂತಕ್ಕಂದರೆ ಕೇಳ್ತಾರೆ ಹೋಗ್ತಾರೆ ಮತ್ತು ಕೆಲವು ಡೌಟ್ ಉಂಟು ಅಂದರೆ ಮೋದಿ ಮೆಡಿಕಲಲ್ಲಿ ತಗೊಂಡ್ರೆ ಜನೌಷಧ ಕೇಂದ್ರ ಅಂದರೆ ತಾಗತ್ತಾ ಅನ್ನೋ ಒಂದು ಡೌಟ್ ಉಂಟು ಅದೊಂದು ಅದು ಒಳ್ಳೆಯದು ಔಷಧಿ ಎಲ್ಲ ಬೇರೆ ಥರ ಸೇಮ್ ಇದೆ ಅಂತ ಒಂದು ಜಾಗೃತಿ ಮೂಡಿಸೋ ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಇರೋ ಔಷಧಿ ಯಾಕಂದರೆ ಎಲ್ಲರಿಗೂ ಬೇಕಾಗೋದಿಲ್ಲ ಕೆಲವರಿಗೆ ಮಾತ್ರ ಕೆಲವು ಒಬ್ಬರಿಬ್ಬರು ಇಬ್ಬರು ಅದು ಇನ್ನು ಕುಂದಾಪುರದಲ್ಲೇ ಹುಡುಕಿದ್ರೆ ಹತ್ರ ಹತ್ರ ಒಂದು 50-60 ಜನ ಸಿಗುವಂಥ ಔಷಧಿ ಇದ್ದರೂ ಅದನ್ನು ಒಂದೇ ಕಡೆ ತರುವಂಥ ಒಂದು ಏನಾದರೂ ಮಾಡೋಕ್ಕಾಗೋದಿಲ್ವ ಅಂತ
ನಾನಿದರಲ್ಲಿ ಮೇಜರ್ ಎರಡು ಸಬ್ಜೆಕ್ಟ್ ಫೈನಲ್ ಮಾಡ್ತೇನೆ, ಒಂದು ಬೈಂದೂರು, ಪರ್ಟಿಕ್ಯುಲರ್ಲಿ ಬೈಂದೂರು ಬಗ್ಗೆ, ಇನ್ನೊಂದು ಕಾಮನ್ ಆಗಿ ಜನೌಷಧದ ಬಗ್ಗೆ. ಸೊ ಬೈಂದೂರಿನ ಈ ವಿಷಯದಲ್ಲಿ ಎಮರ್ಜೆನ್ಸಿ ಕಾರ್ಡಿಯಾಕ್ ಕೇರ್ ಅಂತ ಹೇಳಿದರು, ಜೊತೆಗೆ ಇನ್ನೂ ಎರಡು ಸೇರಿಸ್ಕೊಂಡೆ ನಾನು ಹೇಳ್ತೇನೆ. ಒಂದು ಹಾರ್ಟಿನ ಈ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಆದಾಗ ತುರ್ತು ಸಂದರ್ಭಗಳು, ಇನ್ನೊಂದು ಎಮರ್ಜೆನ್ಸಿ ಆಕ್ಸಿಡೆಂಟ್ಗಳಾದಾಗ, ಅದು ಅಷ್ಟೇ ಇಂಪಾರ್ಟೆಂಟ್. ಇನ್ನು ನಮ್ಮದು ಕಾಡು ಪ್ರದೇಶ, ಹಳ್ಳಿ ಪ್ರದೇಶ ಹೆಚ್ಚು, ಸ್ನೇಕ್ ಬೈಟ್ಗಳಾದಾಗ, ಹಾವು ಕಚ್ಚಿದಾಗಲೂ ಇದು ಮೂರೂ ಸಂದರ್ಭದಲ್ಲಿ ಇಷ್ಟು ಅಗತ್ಯ ಇದೆ. ಆದರೆ ಮಣಿಪಾಲ ಅನ್ನೋದು ಎಲ್ಲಿಯೋ ಒಂದು ಕಡೆ ಬೇರೆ ಜಿಲ್ಲೆಯವ್ರು ಕೇಳ್ಬೋದು, ನಿಮ್ಮ ಊರಲ್ಲಿ ಮಣಿಪಾಲ ಇದೆ ಅಂತೇಳಿ ಹೇಳಿ, ಆದರೆ ನಮ್ಗೆ ಗೊತ್ತಿದೆ ಅದರ ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ಹೇಳಿ. ಅದು ಎಲ್ಲಿಯೋ ಒಂದು ಕಡೆ ನಮ್ಗೆ ವರ, ಎಲ್ಲಿಯೋ ಒಂದು ಕಡೆ ಶಾಪ. ವರ ಹೇಗೆ ಕೇಳಿದರೆ ಎಲ್ಲೆಲ್ಲಿಯವರು ಇಲ್ಲಿ ಬರ್ತಾರೆ, ನಮ್ಗೆ ಹತ್ತಿರದಲ್ಲಿದೆ ಮಣಿಪಾಲ. ಶಾಪ ಹೇಗೆ ಕೇಳಿದರೆ ಇಲ್ಲಿಲ್ಲಿಲ್ಲ ಊರೂರಲ್ಲಿ ಆಸ್ಪತ್ರೆಗಳು ಬೆಳಿಬೇಕಿತ್ತು, ಬೆಳೆಯುವುದಿಲ್ಲ, ಯಾಕಂದರೆ ಅಲ್ಲಿದೆಯಲ್ಲ ಆಸ್ಪತ್ರೆ ಅಂತೇಳಿ ಹೇಳಿ. ಸೊ ಅದರ ಪರಿಣಾಮ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಕೊನೆಗೆ ಅವರದ್ದೇ ಸಹಾಯ ಕೇಳಿದ್ದೇವೆ ನಾವೀಗ ಸರ್ಕಾರದ ನೆಲೆಯಲ್ಲಿ. ಈ ಮೂರು ಕೇಂದ್ರ, ಒಂದು ಬೈಂದೂರು, ಒಂದು ಕೊಲ್ಲೂರಿನ ತುದಿ, ಇನ್ನೊಂದು ಆಚೆ ಶಂಕರನಾರಾಯಣ ಸಿದ್ದಾಪುರ, ಈಚೆ ಕಡೆ ಇದ್ದಿದ್ದರೆ ನೀವು ಹೇಳಿದಾಗೆ ಫಸ್ಟ್ ಟ್ರೀಟ್ಮೆಂಟ್ ಎಮರ್ಜೆನ್ಸಿದೊಮ್ಮೆ ಸೆಟ್ ಮಾಡಿಕೊಂಡು ಆಮೇಲೆ ಮಣಿಪಾಲ ತಲುಪೋದಿತ್ತು. ಆದರೆ ಮೂರು ಕಡೆಗಳಲ್ಲಿ ಈ ಮೂರನ್ನು ಟ್ರೀಟ್ ಮಾಡುವುದಿಲ್ಲ ಅನ್ನುವಂಥಷ್ಟು, ಅಥವಾ ಕೆಲವೊಂದು ನೋಡ್ತಾರೆ ಕೆಲವೊಂದು ನೋಡೋದಿಲ್ಲ ಅನ್ನುವಷ್ಟು ಭಯ ನನಗೂ ಇದೆ. ಸೊ ಇದು ನಮ್ಮ ದೊಡ್ಡ ಕೊರತೆಯೂ ಹೌದು. ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಅಥವಾ ಆರೋಗ್ಯ ಇಲಾಖೆಯಲ್ಲಿ ವಿಚಾರಿಸಿದಾಗ, ನಾನೊಂದು ಶಾಸಕಾಗಿ ಎರಡೇ ದಿವಸದಲ್ಲಿ ಕೇಳಿದ್ದೇನೆ, ನಾನು ಯಾವುದೇ ಊರಿಗೆ ಹೋದರೂ ಅಲ್ಲೊಂದು ಸುಮ್ಮನೆ ಕೇಳೋದುಂಟು, ಡಯಾಲಿಸಿಸ್ ಸೆಂಟ್ರ್ ಎಲ್ಲಿದೆ ಅಂತ. ಆ ಡಯಾಲಿಸಿಸನ್ನು ಅನುಭವಿಸಿದ ಘಟನೆಗಳನ್ನು ನಾವು ನೋಡಿದ್ದೇವೆ. ನಾರಾಯಣಣ್ಣ ತುಂಬ ಈ ಊರಿನಲ್ಲಿ ಅಂಥ ಸಮಸ್ಯೆಗಳಾದಾಗ ನಮ್ಮ ಬೆನ್ನಿಗೆ ಬೀಳೋದು, ನಾವು ಇನ್ಯಾರ್ದು ಬೆನ್ನಿಗೆ ಬೀಳೋದು, ಏನಾಗ್ತದೆ ನಮ್ಮಿಂದ ಸಹಾಯ ಮಾಡೋದು. ಎರಡೂ ಕಿಡ್ನಿಗಳು ಕೆಲಸ ನಿಲ್ಲಿಸಿದಾಗ ಅದನ್ನು ಯಂತ್ರದ ಮೂಲಕ ಆ ಕೆಲಸವನ್ನು ಮಾಡಿಸೋದು ಎರಡು ದಿವಸಕ್ಕೊಮ್ಮೆ. ಅದನ್ನು ಹೊತ್ಕೊಂಡು ಹೋಗ್ಬೇಕು ಅವರನ್ನು. ಅದು ಡಯಾಲಿಸಿಸ್ ಸಮಸ್ಯೆ ಬಂತಂದ್ರೆ ಆ ಊರು, ಆ ಮನೆ ಎಲ್ಲವೂ ಒಮ್ಮೆ ನೆಲ ಹಿಡಿದಷ್ಟು ಆಗ್ತದೆ. ಅದನ್ನು ಎದುರಿಸ್ಲಿಕ್ಕೆ ಅಷ್ಟು ಶಕ್ತಿ ಬೇಕು. ನಾನು ಫಸ್ಟ್ ಡಯಾಲಿಸಿಸ್ ಸೆಂಟರ್ ಕೊಡಿ ಅಂತ ಹೇಳಿದೆ. ಆಗ ಅವ್ರು ಹೇಳಿದರು ತಾಲೂಕು ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಮಾತ್ರ ಕೊಡಲಿಕ್ಕಾಗುವುದು. ಸೊ ತಾಲೂಕು ಆಸ್ಪತ್ರೆ ಕುಂದಾಪುರ ಮಾತ್ರ, ನಮ್ಮದು ತಾಲೂಕು ಆಸ್ಪತ್ರೆ ದರ್ಜೆಗಿಲ್ಲ. ಸೊ ಇಲ್ಲಿಂದ ಶುರುವಾದ ಸಮಸ್ಯೆಗಳು ಎಲ್ಲ ವಿಷಯದಲ್ಲೂ ಆ ರೀತಿ ಬರ್ತದೆ. ನಾವೆಲ್ಲದಕ್ಕೂ ಇನ್ನೊಬ್ಬರಿಗೆ ಡಿಪೆಂಡ್ ಆಗಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. ಸೊ ಅದಕ್ಕೆ ಬೇಕಾದ ಎಲ್ಲ ಪ್ರಾಜೆಕ್ಟ್ಗಳನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳ ಹತ್ರ ಮಾಡಿಸಿ ಅದನ್ನೀಗ ಜಿಲ್ಲೆ ಕಳಿಸಿದ್ದೇವೆ. ಅಲ್ಲಿಂದ ರಾಜ್ಯಕ್ಕೆ ಹೋಗ್ತದೆ, ಇನ್ನು ಏನಂತ ಅಲ್ಲಿ ಹೋರಾಟ ಮಾಡಬೇಕು. ಇದು ಇಲಾಖಾವಾರು, ಇಲಾಖೆಯ ವಿಷಯ ಆಯಿತು. ಜೊತೆಗೆ ಮಣಿಪಾಲದವರಿಗೆ ಹೋಗಿ ಮಾತಾಡಿದೆ, ಏನು ಸಹಾಯ ಮಾಡಬಲ್ಲರಿ ನೀವು ಅಂತ. ಅವರು ಕಾರ್ಕಳದಲ್ಲಿ ಒಂದು ಮಾಡಿದ ಉದಾಹರಣೆಯನ್ನು ಹೇಳಿದರು. ಒಂದು ಯೂನಿಟ್ ಕಾರ್ಕಳದಲ್ಲಿ ಮಾಡಿದರು ಮಣಿಪಾಲದ್ದೇ. ಆ ಊರಿನವ್ರು ಜಾಗ ಕೊಟ್ಟರು, ಆ ಊರಿನವ್ರು ಕಟ್ಟಡ ಕೊಟ್ಟರು. ಸೊ ಅದರ ಪರಿಣಾಮ ಅವರು ಕಮ್ಮಿ ರೇಟ್ನಲ್ಲಿ, ಯಾಕಂದರೆ ಅದಿಷ್ಟು ಇನ್ವೆಸ್ಟ್ಮೆಂಟ್ ಅವ್ರಿಗೆ ಉಳಿದಿದೆ, ಕಮ್ಮಿ ರೇಟಲ್ಲಿ ಆ ಎಮರ್ಜೆನ್ಸಿ ವಿಷಯಗಳನ್ನು ಹ್ಯಾಂಡ್ಲ್ ಮಾಡಿದರು. ನಾವು ಅಗತ್ಯ ಕೇಳಿದೆವು, ನಮಗೂ ಅದೇ ರೀತಿ ಸಹಾಯ ಮಾಡಿ ಅಂತ ಸಂಸದರಿಗೆ ಮಾತಾಡಿದೆವು. ನಾವು ಇಂಥದ್ದು ಯಾವುದೇ ವಿಷಯ ಕೊಟ್ಟಾಗ ಫಸ್ಟ್ ರೆಸ್ಪಾಂಡ್ ಮಾಡೋದು ನಮ್ಮ ಸಂಸದರು. ಅವರು ಅದರದ್ದು ನಾಲೆಜು ಅಷ್ಟಿದೆ, ಅವರಿಗೆ ಆಸಕ್ತಿಯೂ ಅಷ್ಟಿದೆ. ನಾವು ಬೈಂದೂರು ಬಗ್ಗೆ ಮಾತ್ರ ಅಂದ್ಕೊಂಡಿದ್ದೇವೆ, ಬಟ್ ಅವರ ಸ್ವಭಾವನೇ ಆಗಿರ್ಬೋದು. ಅಂತೂ ಬೈಂದೂರಲ್ಲಿ ಏನಾದರೂ ಕೇಳಿದರೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಸೊ ಅವರು ತಕ್ಷಣ ಇಲಾಖೆಗಳಿಗೆ ಹೇಳಿ ಜಾಗ ಹುಡುಕಿ ಅಂತೇಳಿದರು. ಒಂದೂವರೆ ಎರಡು ಎಕರೆ ಜಾಗ ಸಿಕ್ಕಿತ್ತು. ಕಟ್ಟಡಕ್ಕೆ ಯೋಚನೆ ಆಗ್ತಾ ಉಂಟು. ಅಕಸ್ಮಾತ್ ನಾವು ಎಣಿಸಿದಾಗೆ ಜಾಗ ಮತ್ತು ಕಟ್ಟಡ ಆದರೆ ಬೈಂದೂರಿನಲ್ಲಿ, ಅದು ನಾವು ಬೈಂದೂರಲ್ಲಿ ಮಾಡಿದ್ದೇವೆ ಅಂತೇಳಿದರೆ ಅದು ಭಟ್ಕಳದವರೆಗೂ ಆಕ್ಸಿಡೆಂಟ್ ಹಾರ್ಟ್ ಅಲ್ಲಿವರೆಗೆ ಒಂದು ಪಾಯಿಂಟ್ ಆದಾಗ ಆಗಿಬಿಡ್ತದೆ. ಅದನ್ನು ಅವ್ರಿಗೆ ಹೇಳಿದೆವು, ಅಂದರೆ ಅವರ ಲಾಭಾಂಶದ ದೃಷ್ಟಿಯಿಂದ ಅವ್ರಿಗೆ ಹೇಳಿದೆವು, ನೋಡಿ ನೀವು ಇಲ್ಲಿ ಮಾಡಿದರೆ ನಿಮಗೆ ಈ ರೀತಿ ಲಾಭನೂ ಆಗ್ಬೋದು ಅಂತೇಳಿ. ಸೊ ಇದು ಒಂದು ಚರ್ಚೆ ಸಾಗ್ತಾ ಇದೆ. ಇದಾದಾಗ ಅದರ ಜೊತೆಗೆ ಸರ್ಕಾರವು ಸ್ಪಂದನೆ ಕೊಟ್ಟರೆ, ನಮ್ಮದು ಎಷ್ಟು ಪಿ ಎಚ್ ಸಿಗಳು, ಪಬ್ಲಿಕ್ ಹೆಲ್ತ್ ಸೆಂಟರ್ಗಳಿದೆ, ಅಲ್ಲೆಲ್ಲವೂ ಈ ದರ್ಜೆಯನ್ನು ಹೆಚ್ಚಿಸಬೇಕು ಅಂತಿದೆ. ಸ್ನೇಕ್ ಬೈಟಿಗೆ ಅವರೇ ಒಂದೇ ಚರ್ಚೆ ಹೇಳ್ತಾರೆ. ಏನು ಕೇಳಿದರೆ ಔಷಧಗಳು ಇರ್ತದೆ, ಎಲ್ಲ ಆಸ್ಪತ್ರೆಗಳು ಔಷಧಗಳು ಇರ್ತದೆ, ಆದರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವ ಟೆಸ್ಟಿಂಗ್ ಇದೆಯಲ್ಲ, ಅದಿಲ್ಲ. ಏನು ಮಾಡಬೇಕಾಯ್ತೀಗ? ಸೊ ಈ ಡೋಸ್ ಕೊಡಲಿಕ್ಕೆ ಆಗೋದಿಲ್ಲ, ಹೆಚ್ಚು ಕಡಿಮೆ ಆದರೆ ಮತ್ತೆ ಅಪಾಯ. ಅದೇ ನಿಮಗೆ ಇ ಸಿ ಜಿಗೆ ಒಂದು ಪಾಯಿಂಟ್ ಇದೆ. ಈಗ ಉದಾಹರಣೆ ಕಿರ್ಮುಂಜೇಶ್ವರ ಹೆಲ್ತ್ ಸೆಂಟ್ರಲ್ಲಿ ಇ ಸಿ ಜಿ, ಅವ್ರು ಬೇಕಿದ್ದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದಾಗಿ ಅಲ್ಲಿ ಓದದಿದ್ದರು, ಅಲ್ಲಿ ಟೆಸ್ಟ್ ಮಾಡ್ತಾರೆ, ಅದನ್ನು ಇಮಿಡಿಯೇಟ್ಲಿ ಮಣಿಪಾಲ ಕಳಿಸ್ಬೋದು ಆನ್ಲೈನ್. ಅವರು ಅಲ್ಲಿಂದ ರಿಸಲ್ಟ್ ಹೇಳ್ತಾರೆ, ಹಾರ್ಟ್ ಸಮಸ್ಯೆ ಹೌದಾ ಅಲ್ವಾ ಇಷ್ಟನ್ನು ಹೇಳ್ತಾರೆ. ಸೊ ಈ ರೀತಿ ಒಟ್ಟು ಒಂದಷ್ಟು ಖಾಸಗಿ ಸಹಭಾಗಿತ್ವದ ವಿಷಯ ಹೇಳಿದೆ, ಅದಾದರೂ ಸಂತೋಷ. ಸರ್ಕಾರದ ವ್ಯವಸ್ಥೆ ಆದರೂ ಸಂತೋಷ. ಬೈಂದೂರಿನಲ್ಲಿ ಈ ಆಪತ್ಕಾಲದಿಂದಾಗಿ ಹೋಗುವ ಮರಣಗಳ ಸಂಖ್ಯೆ ಇದೆಯಲ್ಲ, ಅದನ್ನು ಇಳಿಸಬೇಕು ಅಥವಾ ನಿಲ್ಲಿಸಬೇಕು. ಈ ಹೋರಾಟ ಈ ದಿಕ್ಕಿನಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಪ್ರತಿಯೊಂದು ವಿಷಯ ಸುನೀಲ್ ಜೊತೆ ಅಥವಾ ಕುಂದಾಪುರ ಡಾಟ್ ಕಾಮ್ ಜೊತೆ ಅಥವಾ ಯಾವುದೇ ಮಾಧ್ಯಮ ಜೊತೆ ಚರ್ಚೆ ಮಾಡುವಾಗ ನಾನು ಅಂದ್ಕೊಳ್ಳೋದು, ಈ ವಿಷಯ ಇದರ ಬಗ್ಗೆ ಇನ್ಯಾರೋ ಒಬ್ಬರು ಡೆಪ್ತ್ ನಾಲೆಜ್ ಇರ್ತಾರೆ,
ಅವ್ರು ಬಂದು ನನಗೆ ನಾಳೆ ಮಾತಾಡ್ಬೋದು, ಹೀಗೆ ಮಾಡಿ ಈ ರೀತಿ ಮಾಡಿ ಅಂತೇಳಿ ಹೇಳುವಂಥದ್ದು ಹೇಳಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ಈ ರೀತಿಯಲ್ಲಿ ನಮಗೆ ಆರೋಗ್ಯ ವ್ಯವಸ್ಥೆ ಕೊಡಬೇಕಾದ ವ್ಯವಸ್ಥೆಗಳಿಗೋಸ್ಕರ ಹೋರಾಡಬೇಕಾದ ವಿಷಯಗಳು ಕಾಣ್ತಾ ಇದೆ, ಆರಂಭ ಮಾಡಿಕೊಂಡಿದ್ದೇವೆ. ಜನೌಷಧದ ವಿಷಯದಲ್ಲಿ ನನಗೊತ್ತಿರೋ ಮಾಹಿತಿ ಹೇಳ್ತೇನೆ. ಒಟ್ಟು ಆರೋಗ್ಯ ಏನಿದೆ ಹೆಲ್ತ್ ಸೆಕ್ಟರ್, ಅದರಲ್ಲಿ ಬಡವರಿಗೆ ಹೆಲ್ಪ್ ಆಗಬೇಕು ಅಂತೇಳಿ ಹೇಳಿ ಒಂದು ಜನೌಷಧ, ಇನ್ನೊಂದು ಆಯುಷ್ಮಾನ್ ಭಾರತ್ ಅನ್ನೋ ಎರಡು ಪ್ರಾಜೆಕ್ಟನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಬಡವರಿಗೆ 5 ಲಕ್ಷದವರೆಗೆ ಅಪ್ ಟು ಫೈವ್ ಲ್ಯಾಕಿನವರೆಗೆ ಫ್ರೀ ಆಗಬೇಕು. ಯಾಕಂದರೆ ಒಬ್ಬ ಬಡವನ ಮನೆಯಲ್ಲಿ ಅವನ ಡೈಲಿ ವೇಜಸ್ ಡೈಲಿ ದಿನ ಸಾಕ್ತಾ ಇರ್ತದೆ. ನೀವು 2,000 ರೂಪಾಯಿ ಹೆಚ್ಚಿಗೆ ಖರ್ಚು ಹೇಳಿದರೂ ಅಲ್ಲಿ ಯಾವುದೇ ಪ್ರಶ್ನೆಗಳು ಇರುವುದಿಲ್ಲ. ಅಂಥದ್ರಲ್ಲಿ ಎಲ್ಲಿಯಾದರೂ ಒಂದು 5 ಲಕ್ಷದವರೆಗಿನ 2 ಲಕ್ಷದವರೆಗಿನ ಒಂದು ಸಮಸ್ಯೆ ಕಾಯಿಲೆ ಬಂತು ಅಂತ ಹೇಳಿದರೆ ಅವರಿಗೆ ಅದನ್ನು ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಎಲ್ಲಿಯಾದರೂ ಒಂದು ಸಾಲ ಗಿಲ್ಲ ಮಾಡಿ ಹೋದ್ರೆ ಅಂತ ಹೇಳಿದರೆ ಕಾಯಿಲೆ ಗುಣ ಆದರೂ ಜೀವ ನೀಡಿ ಸಾಲ ತೀರಿಸೋದಕ್ಕೆ ಓದಿತ್ತು. ಸೊ ಇಂಥ ಸಂದರ್ಭದಲ್ಲಿ ತಂದದ್ದು ಒಂದು ಆಯುಷ್ಮಾನ್ ಯೋಜನೆ, ಇನ್ನೊಂದು ಜನೌಷಧ. ಜನೌಷಧದ ಔಷಧಿಗಳ ಬಗ್ಗೆ ಎಲ್ಲಿಯಾದರೂ ತಪ್ಪು ಅಭಿಪ್ರಾಯ ಬಂದರೆ ಇದು ಯಾವುದೋ ಮಾಫಿಯಾದ ಕೆಲಸ ಅಂತ ಅರ್ಥ ಮಾಡಿಕೊಳ್ಳಿ. ಖಂಡಿತ ಅಲ್ಲಿರುವ ಔಷಧಗಳು ಜೆನ್ವಿನ್ ಮತ್ತು ಕಮ್ಮಿ ರೇಟು, ಯಾವುದೇ ಎಕ್ಸ್ಟ್ರಾ ಲಾಭ ಮತ್ತೊಂದು ಇಲ್ಲದೆ ಗೌರ್ಮೆಂಟ್ ಸಬ್ಸಿಡರೈಸ್ ಆದಂಥ ವಿಷಯಗಳು. ಸೊ ಅದು ಜೆನ್ವಿನ್ ಒಳ್ಳೆ ಔಷಧಗಳೇ. ನೀವು ಡಾಕ್ಟ್ರ್ ಬರೆದಂಥ ಔಷಧಿಗಳು ಕಂಪೆನಿಗಳ ಹೆಸರು ಬದಲಾಗಿರ್ಬೋದು, ಆದರೆ ಕ್ವಾಲಿಟಿ ಅದು ಇರ್ತದೆ. ಇದು ಜನೌಷಧದ ಬಗ್ಗೆ. ಆಯುಷ್ಮಾನ್ ಭಾರತದ್ದು ಕರ್ನಾಟಕದಲ್ಲಿ ಒಂದು ಸಮಸ್ಯೆ ಇದೆ, ಅದು ತುಂಬ ಜನ ಮನೆಗೆ ಬರ್ತಾರೆ ಕೇಳ್ತಾರೆ, ನಿಮಗೂ ಗೊತ್ತಿರಲಿ. ಏನು ಕೇಳಿದರೆ ಬೆಡ್ ಇಲ್ಲ, ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಆದರೆ ಬೆಡ್ ಇಲ್ಲ ಮಣಿಪಾಲದಲ್ಲಿ ಅಂತೇಳಿ ಹೇಳಿ. ಆಯುಷ್ಮಾನ್ ಭಾರತ್ ಏನು ಫೆಸಿಲಿಟಿ ಲಿಸ್ಟ್ ಮಾಡಿದೆ ಕರ್ನಾಟಕ ಗೌರ್ಮೆಂಟ್, ಅದಕ್ಕೆ ಇನ್ನೊಂದಷ್ಟು ನಿಯಮಗಳನ್ನು ಸೇರಿಸಿ ಆಸ್ಪತ್ರೆಯವರು ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಆಸ್ಪತ್ರೆಯವ್ರು ಕೇಳಿದರೆ ನಾವು ನೋಡಿ ಹಾರ್ಟಿಗೆ ಇಷ್ಟು ಬೆಡ್ಡು, ಕಿಡ್ನಿಗೆ ಇಷ್ಟು ಬೆಡ್ಡು, ಲಿವರಿಗೆ ಇಷ್ಟು ಬೆಡ್ಡು ಅಂತ ಇಂತಿಂಥ ಸಮಸ್ಯೆಗಳಿಗೆ ಬೆಡ್ ಲಿಸ್ಟ್ ಮಾಡಿದ್ದೇವೆ, ಅದರಲ್ಲಿ ಜಾಸ್ತಿ ಆಗಿದೆ ನಮಗೆ ಅಂತ ಹೇಳ್ತಾರೆ. ಸೊ ಆಗ ಬೆಡ್ಡಿನ ಸಮಸ್ಯೆಗಳು ಬರ್ತದೆ, ಆಯುಷ್ಮಾನಿನ ಚರ್ಚೆಗಳು ಬರ್ತದೆ. ಸೊ ಅದು ನಿಯಮಗಳ ಸರಳೀಕರಣದ್ದೊಂದು ಕರ್ನಾಟಕಕ್ಕೆ ಸರ್ಕಾರ ಜವಾಬ್ದಾರಿ ಇದೆ, ಅದು ಸಂದರ್ಭ ಬಂದಾಗ ಮಾಡ್ಬೋದು. ಇನ್ನೂ ಒಂದು ಮಣಿಪಾಲ ತುಂಬ ಫೇಮಸ್ ಆಗಿರೋದ್ರಿಂದ ಯಾವುದ್ಯಾವುದೋ ಜಿಲ್ಲೆಯವ್ರು ಬಂದು ಇಲ್ಲಿ ತುಂಬಿಬಿಡ್ತಾರೆ, ಇದರ ಪರಿಣಾಮವು ಬೆಡ್ಗಳ ಕೊರತೆ ಆಗ್ತಿದೆ. ಸೊ ಇದು ಎಲ್ಲ ಕಡೆಯಲ್ಲಿರುವ ವಿಷಯ, ಹಾಗಾಗಿ ನಿಮ್ಮ ನಾಲೆಜಿಗೆ ಆ ವಿಷಯವನ್ನು ಹಂಚಿಕೊಂಡಿದ್ದೇನೆ. ನಾನು ಪುಂಡಲೀಕ್ ನಾಯ್ಕ, ನಿವೃತ್ತ ಸಹಕಾರಿ ಹಾಗೂ ಸಾಹಿತ್ಯದಲ್ಲಿ ಲೇಖಕ. ನನ್ನ ಅನಿಸಿಕೆ ಅಂದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಈ ಖಾಸಗಿ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೋ ಆ ರೀತಿಯ ಒಂದು ಸೇವೆಯನ್ನು ನಾವು ನಿರೀಕ್ಷೆ ಮಾಡ್ತೇವೆ. ನನ್ನ ಒಂದು ಸ್ವಾನುಭವ ಹೇಳೋದಂತಾದರೆ, ಇತ್ತೀಚೆಗೆ ಮಾರ್ಚಲ್ಲಿ ನನಗೆ ಎದೆಯಲ್ಲಿ ಒತ್ತಡ ಬಂತು. ಖಾಸಗಿ ಡಾಕ್ಟ್ರಲ್ಲಿ ಹೋದಾಗ ಮಣಿಪಾಲಕ್ಕೆ ಹೋಗು ಅಂತ ಹೇಳಿದರು. ಅಲ್ಲಿ ಒಂದು ದಿನ ಟ್ರೀಟ್ಮೆಂಟೆಲ್ಲ ಚೆಕಪ್ ಮಾಡಿದ ಮೇಲೆ ನಿಮಗೆ ಎಂಜಿಯೋಗ್ರಾಮ್ ಎಂಜಿಯೋಪ್ಲಾಸ್ಟಿ ಎರಡು ಆಗಬೇಕಂತ ಹೇಳಿದರು. 25,000 + 1,50,000 ಅಂದರು. ನಾನು ಯಶಸ್ವಿನಿ ಕಾರ್ಡಿನ ವಿಷಯ ಹೇಳಿದಾಗ ನೀವು ಹೇಳಿದ ಹಾಗೆಯ ಲಿಮಿಟೆಡ್ ಸೀಟ್ ಅಂತ ಒಂದೇ ಮಾತಿನಲ್ಲಿ ಹೇಳಿದರು. ಹಾಗೆ ನಾನು ಮನೆಗೆ ಬಂದೆ. ನಮ್ಮ ಪರಿಚಯದವರೊಬ್ಬರು ಅಂದರೆ ಆಗ್ತಾರೆ ಅನ್ನೋದಕ್ಕೆ ಈ ವಿಚಾರ ಹೇಳ್ತಾ ಇದ್ದೇನೆ. ನಾನು ಜಯದೇವ ಆಸ್ಪತ್ರೆಯಲ್ಲಿ ನೌಕರಿ ಮಾಡುವವರು, ಅವರು ಕೂಡಲೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದರು. ಕೂಡಲೇ ರಿಪೋರ್ಟನ್ನು ವಾಟ್ಸಪ್ ಮೂಲಕ ಕಳಿಸಿ ಅರ್ಧ ಗಂಟೆಯೊಳಗೆ ಅವ್ರ ರಿಪೋರ್ಟ್ ವಾಪಸ್ ಬಂತು ನನಗೆ. ಕೂಡಲೇ ನೀವು ಇಮಿಡಿಯೇಟ್ ಬನ್ನಿ, ಯಶಸ್ವಿನಿ ಕಾರ್ಡ್ ಇಲ್ಲದಿದ್ದರೂ ಭಾಳ ಕಡಿಮೆಯಲ್ಲಿ ಮಾಡಿಕೊಡ್ತೇವೆ, ಯಶಸ್ವಿನಿ ಕಾರ್ಡ್ ಇದ್ದರೆ ಸಂಪೂರ್ಣ ಉಚಿತ ಅಂತ ಹೇಳಿದರು. ನಾನು ಸೀರಾ ಅಲ್ಲಿಗೆ ಹೋದೆ. ಒಳ್ಳೆಯ ಟ್ರೀಟ್ಮೆಂಟ್, ಏನೂ ಖರ್ಚಿಲ್ಲ. ನಾವು ಹೊರಗೆ ಬರುವಾಗ ಯಾವುದೇ ಬಿಲ್ ತಗೊಳ್ಳಿಲ್ಲ ಅವರು. ಇದು ಕೂಡ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತಹ ಟ್ರೀಟ್ಮೆಂಟ್ ಯಾಕೆ ಇಲ್ಲ, ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ. ನಮಸ್ಕಾರ. ಕೊಲ್ಲೂರಿನ ಡಾಕ್ಟರ್ ಶ್ರೀಕಾಂತ್. ಕಳೆದ 30 ವರ್ಷದಿಂದ ನೋಡ್ತಾ ಇದ್ದೇನೆ ಕೊಲ್ಲೂರಿನ ಆರೋಗ್ಯ ವ್ಯವಸ್ಥೆಯಲ್ಲಿ. ನಿಮಗೆಲ್ಲ ತಿಳಿದ ಮಟ್ಟಿಗೆ ಒಂದು PHCಯಲ್ಲಿ ದಿನದ ಒಂದು 5 ಗಂಟೆ ಮಾತ್ರ ಡಾಕ್ಟರ್ ಅವೈಲೇಬಲ್ ಇರ್ತಾರೆ. ಬಾಕಿ ಸಮಯದಲ್ಲಿ ದೇಶ ವಿದೇಶ ಬಂದವರಿಗೂ ಕೂಡ, ಖಾಸಗಿ ವೈದ್ಯನಾಗಿ ನಾನಿದ್ದರೂ ನಮ್ಮ ಕೈ ಮೀರಿ ಎಷ್ಟೋ ಹಾರ್ಟ್ ಅಟ್ಯಾಕ್ಗಳು ಅಲ್ಲಿ ಆಗಿದೆ. ಅದನ್ನು ಕಣ್ಣಾರೆ ಕಂಡವನಾದ್ರಿಂದ ಅಲ್ಲಿ ಆ್ಯಂಬುಲೆನ್ಸ್ ಸೌಕರ್ಯ ಸರಿಯಾಗಿಲ್ಲ. ಅಥವಾ ನೀವು ಕೊಲ್ಲೂರಿಗೆ ಬಂದು ನೋಡಿದರೆ ಅಲ್ಲಿ ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಸಿಬ್ಬಂದಿಗಳು ಎಷ್ಟಿದ್ದಾರೆ ನೋಡಿ. ಮತ್ತು ಇದರ ವ್ಯವಸ್ಥೆಗೆ ತಾವು ಅಗತ್ಯ ಕ್ರಮದಲ್ಲಿ, ಯಾಕಂದರೆ ಇಲ್ಲಿಗೆ ನೀವೆಲ್ಲರೂ ಮಾತಾಡುವಾಗ ಮೂಕಾಂಬಿಕೆ ಮಾತು ಹೇಳ್ತೀರಿ. ಮೂಕಾಂಬಿಕೆಯಲ್ಲಿ ಒಂದು ಆರೋಗ್ಯಕ್ಕೆ ಸಮಸ್ಯೆ ಇರೋ ಬಗ್ಗೆ ಇದನ್ನು ತಾವು ಗಮನಕ್ಕೆ ತಗೊಳ್ಬೇಕು. ಅಲ್ಲಿ ಬಂದು ಅಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಮಾಡಿ ನೀವು ಆರೋಗ್ಯಕ್ಕೆ ಏನು ಬೇಕಂತ ನಾನು ಇದನ್ನು ಕೇಳ್ತೇನೆ. ಯಾಕಂದರೆ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದು ಉಂಟದು. ಹಾಗೆ ಮಾತಾಡೋದಕ್ಕೆ ಅನುವು ಕೊಟ್ಟರೆ ಧನ್ಯವಾದ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ನಾಡದಲ್ಲಿ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಇದ್ದಿರ್ಬೋದು ಅಂತ ಅನಿಸುತ್ತೆ. ಸಿಬ್ಬಂದಿಗಳ ಕೊರತೆ ದೊಡ್ಡ ಮಟ್ಟದಲ್ಲಿದೆ. ಈ ತುಂಬ ಜನ ಆರೋಗ್ಯ ಸೇವೆಗಾಗಿ ಬಂದವಾಗ ಸಿಬ್ಬಂದಿಗಳ ಕೊರತೆಯಲ್ಲಿ ಟ್ರೀಟ್ಮೆಂಟಿಗೆ ತುಂಬ ಸಮಸ್ಯೆ ಆಗ್ತದೆ. ಇದ್ರ ಬಗ್ಗೆ ತಾವು ಏನು ಮಾಡ್ಬೋದು ಅಂಥೇಳಿ. ವಾಪಸ್ ಪುಂಡಲೀಕ್ ನಾಯ್ಕರು ಹೇಳಿದಾಗೆ
ಆ ಖಾಸಗಿ ಆಸ್ಪತ್ರೆಯ ಟ್ರೀಟ್ಮೆಂಟ್ ಸ್ಟೈಲ್ ಅಥವಾ ಬೆಂಗಳೂರಿನಲ್ಲಿ ಏನು ಮಾಡಿದ್ರು ಅದನ್ನು ಇಲ್ಲಿ ಮಾಡೋದ್ರ ಬಗ್ಗೆ ಹೇಳಿದ್ದಕ್ಕೆ ಒಂದು ಸಣ್ಣ ಮಾಹಿತಿ ಏನಂದರೆ, ಒಂದು ಆ ಆಸ್ಪತ್ರೆಯಲ್ಲಿ ಅಷ್ಟು ವ್ಯವಸ್ಥೆಗಳಿರಬೇಕು. ಇಲ್ಲಿ ವ್ಯವಸ್ಥೆಗಳು ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಒಂದಷ್ಟಿದೆ, ಉಡುಪಿಯಲ್ಲಿ ಇನ್ನೊಂದಷ್ಟಿದೆ, ವೆನ್ಲಾಕಲ್ಲಿ ಮತ್ತು ಜಾಸ್ತಿ ಇದೆ. ಇದು ಸರ್ಕಾರಿ ಸಿಸ್ಟಮ್ನಲ್ಲಿ ನೀವು ವೆನ್ಲಾಕ್ ಇದು ನಾನು ಕೇಳಿದಾಗೆ ಅಲ್ಲಿ ಟ್ರೀಟ್ಮೆಂಟು ಖರ್ಚು ಎಲ್ಲವೂ ಉಚಿತವಾಗಿ ಆಗೋದು ಅದು ಇದೆ, ತುಂಬ ರಶ್ ಇದೆ ಅಂತೇಳಿ ಕೇಳಿದ್ದೇನೆ. ಆದರೆ ವೆನ್ಲಾಕ್ ಸರ್ಕಾರಿ ಸಿಸ್ಟಮಲ್ಲಿ ದೊಡ್ಡದು, ಅಲ್ಲಿಗೆ ಸಹಿತ ಹೋಗ್ಬೋದು. ಎರಡನೇ, ಖಾಸಗಿ ಆಸ್ಪತ್ರೆಗಳಲ್ಲಿ ಸಹಿತ ಅಥವಾ ಆಯುಷ್ಮಾನ್ನಲ್ಲಿ ನಡೆದದ್ದು ಸಹಿತ ಎಲ್ಲಿಯಾದರೂ ಅದರ ನಿಯಮಗಳಿರುವುದೇ ಹಾಗೆ ಆ ಆಸ್ಪತ್ರೆಯಲ್ಲಿ ಜಿಲ್ಲಾಸ್ಪತ್ರೆ ಬರೆದುಕೊಡಬೇಕು, ಈ ವ್ಯವಸ್ಥೆಗೆ ನೀವು ಮಣಿಪಾಲಕ್ಕೆ ಹೋಗಬಹುದು ಅಂತ ಬರೆದುಕೊಡಬೇಕು. ಆ ಚೀಟಿ ಇಲ್ಲದೆ ನೀವು ಮಣಿಪಾಲಕ್ಕೆ ಹೋದರೆ ನೀವು ದುಡ್ಡು ಕಟ್ಟಬೇಕಾಗ್ತದೆ, ಆಯುಷ್ಮಾನ್ ಕಾರ್ಡ್ ಜೊತೆಗೆ ಹೋಗಬೇಕು. ಅಲ್ಲಿ ಅಕಸ್ಮಾತ್ ಆಸ್ಪತ್ರೆಯವರು ಮಣಿಪಾಲದಲ್ಲಿ ಸೀಟ್ ಸಿಗಲಿಕ್ಕಿಲ್ಲ, ದಕ್ಷಿಣ ಕನ್ನಡದ ಮಾಹಿತಿ ಗೊತ್ತಿರಲಿ, ಅಲ್ಲಿ 3-5 ಮೆಡಿಕಲ್ ಕಾಲೇಜುಗಳು ಇದೆ, ಅಲ್ಲಿ ಬೆಡ್ಗಳು ಉಳಿದಿರ್ತವೆ. ಆದರೆ ಒಂದೊಂದು ಆಸ್ಪತ್ರೆ ಒಂದೊಂದಕ್ಕೆ ಫೇಮಸ್ ಇದೆ, ಈವನ್ ದಕ್ಷಿಣ ಕನ್ನಡದವರು ಸಹಿತ ಮಣಿಪಾಲಕ್ಕೆ ಬರೋದು, ಹೀಗೊಂದು ಸಮಸ್ಯೆ ಇದೆ. ಆದರೆ ನಾನು ಈ ಸರ್ತಿ ಅಲ್ಲಿ ಡಿ ಸಿ ವಿ ಅವ್ರ ಜೊತೆಗೆ ಸಂಸದರು ದಿಶಾ ಮೀಟಿಂಗ್ ಅಂತ ತಗೋತಾರೆ, ಆ ಮೀಟಿಂಗ್ನಲ್ಲಿ ಆ ರಿಕ್ವೆಸ್ಟ್ ಮಾಡಿದ್ದೇನೆ, ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಇದೆ, ಯಾವ ಆಸ್ಪತ್ರೆಯಲ್ಲಿ ಯಾವ ವಿಷಯ ಇದೆ ಅಂತ ಒಂದು ಬೋರ್ಡ್ ಹಾಕಿ ಇಲ್ಲ ಸಜೆಸ್ಟ್ ಮಾಡಿ, ಆಗ ದಕ್ಷಿಣ ಕನ್ನಡಕ್ಕೂ ಹೋಗ್ಬೋದು ಅಂತ ಕೇಳಿದ್ದೇನೆ. ಈ ರೀತಿ ನಾವು ತಲುಪಬೇಕಾದಲ್ಲಿ ತಲುಪಿದರೆ ಬಹುಶಃ ಇಂಥ ನೀವು ಹೇಳಿದಷ್ಟು ವ್ಯವಸ್ಥೆಗಳು ಬರ್ತದೆ. ನಮ್ಮಲ್ಲಿ ಕುಂದಾಪುರದಲ್ಲಿ ಡಾಕ್ಟರ್ ನಾಗೇಶ್ ಅಂತ ಕೇಳಿರ್ಬೋದು, ಅವರ ಟ್ರೀಟ್ಮೆಂಟಿಗೆ ಹೋದವರು ಯಾರು ಖಾಸಗಿ ಆಸ್ಪತ್ರೆಗೆ ಹೋಗುವುದಿಲ್ಲ. ನಿಮಗೆ ಅಂಥ ವಿಷಯಗಳು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇದ್ದದಿದೆ, ಆದರೂ ವೈದ್ಯರ ಮೇಲೆ ಡಿಪೆಂಡ್ ಮತ್ತು ಫೆಸಿಲಿಟಿಗಳ ಮೇಲೆ ಡಿಪೆಂಡ್. ನಮ್ಮ ಕನಸು ನಮ್ಮ ಆಸೆ ಇರುವುದು ಆ ರೀತಿ ಇರಬೇಕು ಅನ್ನುವಂಥದ್ದು. ಎರಡನೇದು, ಕೊಲ್ಲೂರಿನಲ್ಲಿ ಈಗ ನಾನು ಬಂದ ಮೇಲೆ ಈಗ ಡಿ ಎಚ್ ಒ ಅನ್ನು ಕರೆದು ನಮಗೆ ಕೊಲ್ಲೂರಲ್ಲಿ ಆಸ್ಪತ್ರೆ ಆಗಬೇಕು, ಯಾಕಂದರೆ ನಮ್ಮ ಹುಡುಗರೇ ಹಿಂದಿನ ಸರ್ತಿ ಹಾಸ್ಪಿಟಲ್ ಡಿಮಾಂಡನ್ನು ಅಭಿಯಾನ ಮಾಡಿದರು ಆನ್ಲೈನಲ್ಲಿ, ಕೊಲ್ಲೂರಿಗೆ ಆಸ್ಪತ್ರೆ ಬೇಕು ಅಂತ ನಮ್ಮ ಎಲ್ಲ ಟೀಮಿನ ಹುಡುಗರೇ ಆಗಿದ್ದರು ಅವರು. ಸೊ ಅವರಿಗೋಸ್ಕರ ಮೊದಲು ಕೊಲ್ಲೂರಿಗೆ ಭೇಟಿ ಮಾಡಿ ಈ ಫೆಸಿಲಿಟಿಗೆ ಏನಾದರೂ ಮಾತಾಡಿ ಬನ್ನಿ ಅಂತೇಳಿ ಹೇಳಿದೆ. ಅವರು ಹೋಗಿ ಒಂದು ಜಾಗವನ್ನು ಹುಡುಕಿ ಇಲ್ಲಿ ಸ್ವಲ್ಪ ಅಪ್ಗ್ರೇಡೆಡ್ ಸಿಸ್ಟಮನ್ನು ಮಾಡ್ಬೋದು, ಕೊಲ್ಲೂರಿಗೆ ದೇಶ ವಿದೇಶದವರು ಬರ್ತಾರೆ ಅಂತೇಳಿ ಹೇಳಿ ಅವರು ಹೋದರು. ಭೇಟಿ ಕೊಟ್ಟು ಕೊನೆಯಲ್ಲಿ ಏನಾಯಿತು ಕೇಳಿದರೆ, ಅದರಲ್ಲಿ ಗೌರ್ಮೆಂಟಲ್ಲಿ ಪರ್ಮಿಷನ್ ಇಲ್ಲ, ಕೊಲ್ಲೂರು ದೇವಳದ ನಿಯಮ ಮತ್ತು ಫಾರೆಸ್ಟಿನ ನಿಯಮದ ಪ್ರಕಾರ ಅಲ್ಲಿ ಯಾವುದೇ ಕಟ್ಟಡಕ್ಕೆ ಅವಕಾಶ ಇಲ್ಲ, ಇದಕ್ಕೆ ಆಗುವುದಿಲ್ಲ ಅಂತ ಅದೀಗ ಕ್ಯಾನ್ಸಲ್ ಆಗಿದೆ. ಇನ್ನೂ ಆಪ್ಷನ್ ಇದೆ, ಕಟ್ಟಡ ಮತ್ತು ಜಾಗಗಳು ಸಿಗಬೇಕು. ನಂದು ಇದೆಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಇನ್ನೊಂದಿದೆ, ನಿನ್ನೆ ನಾನು ಮತ್ತು ಸಂಸದರು ಕಿಣಿಯವರು ಎಲ್ಲರೂ ಒಟ್ಟಾದಾಗ ಮಾತಾಡಿದೆವು. ನಮ್ಮ ಕೊಲ್ಲೂರು ನಮ್ಮ ಬೈಂದೂರಿಗೆ ಅದು ಹೇಗೆ ನೀವು ಹೇಳಿದಾಗೆ ಮೂಕಾಂಬಿಕೆಯನ್ನು ನಂಬಿಕೊಂಡು ಇಡೀ ದೇಶ ವಿದೇಶದಲ್ಲಿ ಹೇಗಿದ್ದಾರೋ, ನಮ್ಮ ಆರಾಧ್ಯ ದೈವ ಇಲ್ಲೇ ಇದೆ. ಅದರ ಆದಾಯ ಅನ್ನುವಂಥದ್ದು ನೇರ ಸರ್ಕಾರಕ್ಕೆ ಹೋಗ್ತದೆ, ಸಂತೋಷ. ಆದರೆ ಎಲ್ಲಿಯೋ ಒಂದು ಕಡೆ ಕೊಲ್ಲೂರಿನ ಕಾಲಡಿ ಅಥವಾ ಬೈಂದೂರು ಕ್ಷೇತ್ರದಲ್ಲಿ ಕೊಲ್ಲೂರು ದೇವಸ್ಥಾನದಿಂದ ಯಾವತ್ತೋ ಒಂದು ಶಾಲೆ ಆಸ್ಪತ್ರೆ ಆಗಬೇಕಿತ್ತು, ಅದು ಸರ್ಕಾರಿ ವ್ಯವಸ್ಥೆ ಆಯ್ತಲ್ಲ ಆಗಬೇಕಿತ್ತು, ಯಾವತ್ತೂ ಆಗಲಿಲ್ಲ. ನಾನು ಅದನ್ನು ಕೇಳಿದ್ದೇನೆ, ಬೈಂದೂರಿನಲ್ಲಿ 2 ಡಿಗ್ರಿ ಕಾಲೇಜ್ ಇದೆ, ಅದು ಕೊಲ್ಲೂರಿದು ಡಿಗ್ರಿ ಕಾಲೇಜ್ ಅಂತ ಆಗಿ ಆಗ್ಬೋದಿತ್ತು, ಅದನ್ನು ಮಾಡಲಿಲ್ಲ. ವರ್ಷಕ್ಕೆ 50-60 ಕೋಟಿ ಆದಾಯ ಬಂದದ್ದು ನೇರ ಹರಿದು ಹೋಗ್ತದೆ. ವಾರಾಹಿ ಪ್ರಾಜೆಕ್ಟ್ ಅನ್ನುವಂಥದ್ದು ನಮ್ಮ ಕ್ಷೇತ್ರದಲ್ಲಿದೆ, ಆ ಸಂಸ್ಥೆಯಿಂದ ಆಗಬೇಕು. ನಾನು ಕೈಗಾ ಕ್ಷೇತ್ರಕ್ಕೆ ಹೋಗಿದ್ದೇನೆ, ಕೈಗಾ ಕ್ಷೇತ್ರದಿಂದ ಸುತ್ತಮುತ್ತ 3-4 ತಾಲೂಕಿಗೆ ಯಾವುದೇ ಶಾಲೆ ಆಸ್ಪತ್ರೆ ಇನ್ಯಾವುದೇ ಕಟ್ಟಡ ಅಂತೇಳಿದರೆ ಆ ಸಂಸ್ಥೆಗಳು ಕೊಡ್ತದೆ, ಯಾಕಂದರೆ ಆ ಸಂಸ್ಥೆಗೆ ಜಾಗ ಕೊಟ್ಟದ್ದು ನಾವು. ಇಲ್ಲಿ ಕೆ ಪಿ ಸಿ ಅಂತಿದೆ, ಪವರ್ ಪ್ರಾಜೆಕ್ಟ್ ಇದೆ, ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ನ್ಯಾಷನಲ್ ಪ್ರಾಜೆಕ್ಟ್ಗಳು ನಮ್ಮ ಕ್ಷೇತ್ರದಲ್ಲಿದೆ. ಆದರೆ ಅದು ಯಾವುದರಿಂದನೂ ಈ ಊರಿಗೆ ಏನಾದರೂ ಆಗಬೇಕನ್ನೋ ಯೋಚನೆ ನನಗೆ ಗೊತ್ತಿಲ್ಲ ನಡೆದಿದೆಯಾ ಅಂತೇಳಿ ಹೇಳಿ. ಆದರೆ ನನ್ನ ಹೋರಾಟದಲ್ಲಿ ಮೊದಲನೇ ವಿಷಯ ಇದು, ಈ ಎಲ್ಲ ಪ್ರಾಜೆಕ್ಟ್ಗಳು ಸರ್ಕಾರದ ಬೇರೆ ಬೇರೆ ವಿಷಯಗಳಾಯಿತು, ಎಲ್ಲ ಪ್ರಾಜೆಕ್ಟ್ಗಳಿಂದ ಕ್ಷೇತ್ರದ ಆರೋಗ್ಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅವರಿಂದ ನಮಗೆ ಬರಲೇಬೇಕು ವ್ಯವಸ್ಥೆಗಳು. ಅದಕ್ಕೆ ಯಾವ ರೀತಿಯಾದರೂ ಸರಿ, ಅವ್ರ ಜೊತೆ ಒಂದು ಹೋಗಿ ವರದಿ ತಗೊಂಡಿದ್ದೇನೆ, ವಾರಾಹಿಯಲ್ಲಿ ಕೊಲ್ಲೂರಲ್ಲಿ ಮೀಟಿಂಗ್ ತಗೊಂಡಿದ್ದೇನೆ, ಯಾಕೆ ಇದು ಆಗಲಿಲ್ಲ ಅಂತ ಕೇಳಿದ್ದೇನೆ, ಮಾಡ್ಬೋದು ಅಂತ ಮೆಲ್ಲ ಹೇಳಿದ್ದಾರೆ. ನಾನು ಹೇಳಿದೆ ಈಗ ಮೆಲ್ಲ ಹೇಳಿ, ಆದರೆ ನಾವು 10,000 ಜನ ಪ್ರತಿಭಟನೆ ಇಡೀ ಕ್ಷೇತ್ರದಿಂದ ಬಂದು ಕೂತ್ಕೊಳ್ಳೋ ಯೋಚನೆ ಮಾಡ್ತಾ ಇದ್ದೇವೆ. ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು? ಯಾವುದು? ದೇವರದ್ದಲ್ಲ, ದೇವಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾಳೆ, ಆ ಕ್ಷೇತ್ರದ ಆದಾಯಗಳು ಕ್ಷೇತ್ರದಲ್ಲಿ ಉಳಿಬೇಕು ಅನ್ನೋದಕ್ಕೆ ಯೋಚನೆ ಮಾಡಿ ಅಂತೇಳಿ ಸಹಿತ ಹೇಳಿದ್ದೇನೆ. ಬಹುಶಃ ಈ ದಾರಿಯಿಂದಾದರೂ ನಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ನಿಮಗೆ ಯಾವಾಗಲೂ ಬೈಂದೂರಿನ ಬಗ್ಗೆ ಹೇಳುವಾಗ ಒಂದು ಹೇಳ್ತಾರೆ ನೋಡಿ, ಉಡುಪಿ ಜಿಲ್ಲಾ ಕೇಂದ್ರ, ಉಳಿದ ತಾಲೂಕುಗಳನ್ನು ನೆನಪು ಮಾಡಿ, ಎಲ್ಲವೂ ಜಿಲ್ಲಾ ಕೇಂದ್ರಕ್ಕೆ ತಾಗಿ ಇದೆ, ಅದು ಉಡುಪಿ ಇರಲಿ, ಕಾರ್ಕಳ ಇರಲಿ, ಕುಂದಾಪುರ ಇರಲಿ. ನಾವು ಸ್ವಲ್ಪ ದೂರದಲ್ಲಿದ್ದೇವೆ, ನಮ್ಗೆ ಯಾವುದೇ ವಿಷಯ ಹೇಳಿದರೂ ಬೈಂದೂರು ಭಾರಿ ದೂರ, ಬೈಂದೂರು ಭಾರಿ ಹಳ್ಳಿ. ಸೊ ಬೈಂದೂರಲ್ಲೇ ಇರುವುದು ಒಂದಷ್ಟು ಇದೆಯಲ್ಲ, ಇದನ್ನು ಉಪಯೋಗಿಸಿ ಈ ಕನಸುಗಳನ್ನು ಸಾಕಾರ ಮಾಡ್ಕೋಬೇಕು ಅಂತಿದೆ. ಅಲ್ಲಿ ಸಿಬ್ಬಂದಿಗಳ ಕೊರತೆ,
62 ಇಲಾಖೆಯಲ್ಲೂ ಇದೆ. ಅದರಲ್ಲೂ ನೀವು ಎಲ್ಲಿಯಾದರೂ ಒಂದೆರಡು ಹಾರ್ಡ್ ಎಕ್ಸಾಂಪಲ್ ಅಂತ ಹೇಳಿದರೆ ವೆಟರ್ನರಿ ಹಾಸ್ಪಿಟ್ಲ್ 20 ಪೋಸ್ಟ್ಗಳು, ಒಬ್ಬರ ಅಥವಾ ಇಬ್ಬರು ಡಾಕ್ಟರ್ ಇದ್ದಾರೆ. 20 ಡಾಕ್ಟರ್ಗಳು ಇರಬೇಕಿತ್ತು, ಎರಡೇ ಡಾಕ್ಟರ್ ಇದ್ದಾರೆ. ಅದಾದಮೇಲೆ ಕೃಷಿ ಇಲಾಖೆಯಲ್ಲಿ 12 ಪೋಸ್ಟ್ ಇದೆ, ಒಂದು ಲೇಡಿ ಇದ್ದಾರೆ. ಪಾಪ ಅವರೇ ಬೆಳಿಗ್ಗೆ ಬಾಗಿಲು ತೆಗೆಯೋದು, ಅವರೇ ಬಾಗಿಲು ಹಾಕೋದು, ಮಧ್ಯದಲ್ಲಿ ಎಲ್ಲವನ್ನು ಅವರೇ ಬರೆಯೋದು. ಈ ರೀತಿ ಇದೆ. ಅಂದರೆ ತಾಲೂಕಿನ ಕಲ್ಪನೆ ನನಗೆ ಯಾರು ಹೇಳಿದರು, ನನ್ನ ಬಗ್ಗೆ ಯಾರೋ ಒಂದು ಉಂಟಲ್ಲ, ಈಗ ರಾಜಕೀಯ ಕ್ಷೇತ್ರದಲ್ಲಿ ಬೈಲಿಕ್ಕೆ ಸ್ಟಾರ್ಟಾಗಿ ಸಿಕ್ಕುದಿಲ್ಲ ಮಾರ್ರೆ ಎಮ್ ಎಲ್ ಅಂತೇಳಿ ಯಾರೋ ಬೈದರು ಅಂತಾಯ್ತು. ಅದಕ್ಕೆ ಇನ್ಯಾರೋ ಹೇಳಿದರು, ಪಾಪ ಅವ್ರು ಇನ್ನೂ ಒಂದು ತಿಂಗಳ ಕೂಸು, ಗಡ್ಬಿಡಿ ಮಾಬೇಡಿ ಅಂತ ಯಾರೋ ಸಮಾಧಾನ ಮಾಡ್ತಿದ್ರು. ನಾನು ಹೇಳಿದೆ, ನಾನು ಕೂಸಾಯ್ತಲ್ಲ, ನಮ್ಮ ತಾಲೂಕಿನ್ನೂ ಭ್ರೂಣ, ನಮ್ಮ ತಾಲೂಕಿನ್ನೂ ರೆಡಿಯೇ ಆಗಲಿಲ್ಲ, ಎಲ್ಲ ಇಲಾಖೆಗಳಲ್ಲಿ ಸಿಬ್ಬಂದಿಗಳೇ ಇಲ್ಲ, ಕೆಲವು ಇಲಾಖೆಗಳಿಗೆ ಅದು ಇನ್ನೂ ಇಲಾಖೆಯಲ್ಲಿ ಶಿಫ್ಟೇ ಆಗಲಿಲ್ಲ, ಈ ಪರಿಸ್ಥಿತಿ ಇದೆ. ಆದರೆ ಆಯಾ ಇಲಾಖೆಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ನಮ್ಮ ನಮ್ಮಲ್ಲಿಗೆ ಬೇಕಾದ ಸ್ಟಾಫ್ ಅದು ಪೂರ್ತಿ ಬೇಕು. ಹಗಲಲ್ಲಿ ಇರುವಂಥ ಡಾಕ್ಟರ್ಗಳಿದ್ದಾರೆ, ನೈಟ್ ಡ್ಯೂಟಿ ಡಾಕ್ಟರ್ಗಳಿಲ್ಲ, ಈವನ್ ಕೊಲ್ಲೂರಿನಲ್ಲೂ ಇಲ್ಲ. ಇಲ್ಲಿ ಬೈಂದೂರಿನಲ್ಲಿ ಮಾತ್ರ ಒಂದು ನೈಟ್ ಡ್ಯೂಟಿ ಡಾಕ್ಟರ್ ಇದ್ದಾರೆ, ಇನ್ನೊಂದು ಸಿದ್ದಾಪುರದಲ್ಲಿ ಯೋಚನೆ ಇದೆ. ಸೊ ನಮಗೆ ಇದು ಬೇಕು, ಆಗ ಮಾತ್ರ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಧೈರ್ಯದಲ್ಲಿ ಮಾತಾಡ್ಬೋದು ಅಂತ. ಇದೆಲ್ಲವೂ ಸಹಿತ ನಾನು ಅಂದ್ಕೊಳ್ಳೋದು, ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊಳ್ಳೋದು, ಒಂದು ನಮ್ಮ ಡಿಮಾಂಡ್, ಎರಡನೇದು ನಮ್ಮ ಹೋರಾಟ. ಸೊ ಈ ಎಲ್ಲವನ್ನು ತುಂಬಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಎಲ್ಲರೂ ಜೊತೆಯಾಗಿ ಅದಕ್ಕೊಂದು ಸ್ವಲ್ಪ ಸ್ವರ ಸೇರಿಸಿ ಇವೆಲ್ಲವನ್ನು ಸರಿ ಮಾಡಿಕೊಳ್ಳುವತ್ತ ನಾವು ಹೋದರೆ ಮಾತ್ರ ಆರೋಗ್ಯ ಕ್ಷೇತ್ರ ಒಂದು ಹಂತಕ್ಕೆ ಬರ್ಬೋದು. ಹಾಗಾಗಿ ಒಂದನ್ನು ಕೂಡ ಆಸ್ಪತ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೀಗ ಅದನ್ನು ಲಾಡ್ಜನ್ನು ತಿರುಗಿಸಿದ್ರು ಸಾಕೊಂದು ದೇವಸ್ಥಾನದಿಂದ. ಮತ್ತು ನಿಮಗೆ ದೇಣಿಗೆಗಳು ದೇಶ ವಿದೇಶದಿಂದ ಬರ್ತದೆ, ನಮ್ಮ ಕೈಗಾ ಇದೇ ಮಾತ್ರ ಅಲ್ಲಿ ಈ ಥರ ಅಲ್ಲ, ದೇಶ ವಿದೇಶದಿಂದ ತರಿಸುವ ಶಕ್ತಿ ಕೊಲ್ಲೂರು ಮಾತೆಗೆ ಉಂಟು. ಅದನ್ನು ನೋಡಿ ಖಂಡಿತ ಒಂದು ಆಸ್ಪತ್ರೆ ಆಗಬೇಕಂತ ನಮ್ಮ ಆಶಯ. ಆಂಬ್ಯುಲೆನ್ಸಿದು ಪರಿಸ್ಥಿತಿ ಹೇಗಿದೆ ಕೇಳಿದರೆ, ಅದು ಆಸ್ಪತ್ರೆ ಎದುರಿರ್ತದೆ, ಆದರೆ ಆಸ್ಪತ್ರೆ ಕಂಟ್ರೋಲಲ್ಲಿ ಇರುವುದಿಲ್ಲ, ಅದು ಡಿಪಾರ್ಟ್ಮೆಂಟ್ ಅದರದ್ದು ಹ್ಯಾಂಡ್ಲಿಂಗ್ ಬೇರೆ ಇದೆ. ಅವರಲ್ಲೀಗ ಎಲ್ಲದರಲ್ಲಿಯೂ ಸ್ಟಾಫ್ ನರ್ಸ್ ಇಲ್ಲ. ಸೊ ಇದು ಇನ್ನೂ ಕೆಲವು ಕಡೆಯಲ್ಲಿ ಟೈರ್ ಇಲ್ಲ, ಮತ್ತೊಂದಿಲ್ಲ, ಇಲ್ಲಿವರೆಗೆ ಬಂದಿದೆ. ಅದೆಲ್ಲದಕ್ಕೂ ಸಹಿತ ನಾವೀಗ ನಮ್ಮ ಕಡೆಯಿಂದ ಲೆಟ್ರನ್ನು ಕೊಟ್ಟಿದ್ದೇವೆ, ನಮ್ಮಲ್ಲಿರುವ ಆಂಬ್ಯುಲೆನ್ಸ್ಗಳು ಇಷ್ಟು, ಇನ್ನೂ ಇಷ್ಟು ಆಂಬ್ಯುಲೆನ್ಸ್ಗಳು ಬೇಕು. ಅಗತ್ಯ ಇರುವ ಜಾಗಗಳಲ್ಲಿ ಕೆಲವು ಕಡೆಗಳಲ್ಲಿ ಆಂಬ್ಯುಲೆನ್ಸ್ ಇಲ್ಲ. ವಿದ್ ಸ್ಟಾಫ್ ನರ್ಸ್ ಬೇಕು ಅನ್ನೋದನ್ನು ಕೇಳಿದ್ದೇವೆ, ಯಾಕೆ ಆಗೋದಿಲ್ಲ ಅನ್ನೋದನ್ನು ವರದಿಯನ್ನು ಸಹಿತ ಕೇಳಿದ್ದೇನೆ. ಬಹುಶಃ ಇನ್ನೊಂದು 10 ದಿವಸದಲ್ಲಿ ಕೊಟ್ಟರು, ಆ ನಂತರ ಆ ಡಿಮ್ಯಾಂಡಿಗೆ ಹೋಗ್ತೇನೆ. ಅದು ದೇವಸ್ಥಾನದ ಮುಖಾಂತರ ಆಗಬೇಕಾದ ಒಂದು ಲಿಸ್ಟನ್ನೇ ಹಿಡ್ಕೊಂಡಿದ್ದೇನೆ, ಎಲ್ಲರೂ ಜೊತೆಗಿರಿ, ಅದನ್ನು ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವ. ನಮಸ್ತೆ, ನಾನು ಪ್ರದೀಪ್ ಅಂತಂಥೇಳಿ. 24/7 ಹಾಸ್ಪಿಟಲ್ ಇರುವಂಥ ರೀತಿಯಲ್ಲಿ ಏನೋ ಒಂದು ಡಾಕ್ಟರ್, ಅಟ್ಲೀಸ್ಟ್ ಡಾಕ್ಟರ್ ಆದರೂ ರೆಸಿಡೆನ್ಷಿಯಲ್ ಅಲ್ಲೆಲ್ಲಾದರೂ ಒಂದು ವ್ಯವಸ್ಥೆ ಮಾಡಿ ಉಳ್ಕೊಂಡು ಇರುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ಅಟ್ಲೀಸ್ಟ್ ಈ ಶುಡ್ ಬಿ ಏಬಲ್ ಟು ಅಟೆಂಡ್ ಟು ದ ಕಾರ್ಡಿಯಾಕ್ ಇಶ್ಯೂಸ್ ಆರ್ ಆಕ್ಸಿಡೆಂಟ್ ಇಶ್ಯೂಸ್, ನೀವು ಹೇಳಿದಾಗೆ ಅದನ್ನಾದರೂ ಒಂದು ಮಾಡಲಿಕ್ಕಾದರೆ ಭಾಳ ಸಂತೋಷ. ಯಾಕಂದರೆ ತುಂಬ ಜನರು ಭಾಳ ಕೀಳಾಗಿ ಕಾಣ್ತಾ ಇದ್ದಾರೆ, ದೂರದಿಂದ ಬರೋರು ಬಂದುಬಿಟ್ಟು ಆ ಜಾಗದಲ್ಲಿ ಇಷ್ಟು ಬೇಸಿಕ್ ಫೆಸಿಲಿಟಿ ಇಲ್ಲದೆ ಇರುವಂಥದ್ದು ಏನು ಅನ್ನೋದನ್ನು ಪ್ರಶ್ನೆ ಆಗ್ತದೆ. ಎಲ್ಲ NRS ಬರುವಂಥ ಜಾಗ ಅದು, ಹೊರದೇಶದಿಂದ ಬರುವಂಥ ಜಾಗ. ಅವರಿಗೆ ಆ ಒಂದು ರೀತಿಯ ಒಂದು ಇದು ಕರ್ನಾಟಕಕ್ಕಾಗಲಿ, ನಮ್ಮ ದೇಶಕ್ಕಾಗಲಿ, ನಮ್ಮ ಊರಿಗಾಗಲಿ ಅದು ಒಂದು ಭಾಳ ಅಸಹ್ಯವಾದ ಒಂದು ವಿಚಾರವಾಗಿ ಕಾಣಿಸ್ತದೆ. ಅದನ್ನು ನಾವು ಒಂದು ಡಾಕ್ಟರ್ಗಳನ್ನು ಎಲ್ಲ ಕಡೆ ನೈಟ್ ಡ್ಯೂಟಿ ಡಾಕ್ಟರ್ ಕೇಳಿದಾಗ ಒಂದೇ ಸರ್ತಿ ಆಗಲ್ಲ, ಪಾರ್ಷಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಸಮಸ್ಯೆ ಹೇಳಿದ್ದಾರೆ, ಈವನ್ ಬೈಂದೂರಿಗೆ ಡಾಕ್ಟರ್ ಹಾಕಿದಾಗಲೂ ಡಾಕ್ಟರ್ಗಳು ಉಳಿಲಿಕ್ಕೆ ಬೇಕಾದ ಕಟ್ಟಡಗಳಿಗೆ ಇಲ್ಲ, ದೊಡ್ಡ ವಿಷಯಗಳು ಇದೆ. ಅವರೊಂದು ಉದಾಹರಣೆ ಕೊಟ್ಟರು, ಆ ಕೊರೋನಾದ ಪರಿಸ್ಥಿತಿಯೂ ಬೇಡ, ಲಾಡ್ಜಿನ ಪರಿಸ್ಥಿತಿಯೂ ಬೇಡ. ಆದರೆ ನಮಗೆ ಸ್ವಂತ ಬೇಕು, ಸ್ವಂತ ನಮಗೊಂದು ಹಾಸ್ಪಿಟ್ಲ್ ಮತ್ತು ಫೆಸಿಲಿಟಿಗಳು ಬೇಕು. ಡಾಕ್ಟರ್ಗಳು ಉಳಿಲಿಕ್ಕೆ ಸಹಿತ ಕಟ್ಟಡಗಳಿಲ್ಲ, ಅದನ್ನೇ ನಾನು ಹೇಳಿದ್ದು ಅಪೂರ್ಣ ವ್ಯವಸ್ಥೆ ಅಂತ ಹೇಳಿದ್ರೆ ಹಾಗಿದೆ ಅಂತ. ಸೊ ಅದನ್ನು ಸಹಿತ ನಾವು ಮಾತಾಡಿಸ್ತಾ ಇದ್ದೇವೆ, ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಮಾಡಿಕೊಟ್ಟರೆ ಒಂದಷ್ಟು ಡಾಕ್ಟರ್ಗಳು ಬರುವಾಗಿ ಮಾಡ್ಕೋಬೋದು. ಶಾಸಕರೇ, ಮತ್ತೆ ಒಂದು 25-30 ಇಯರ್ಸ್ ಬ್ಯಾಕ್ ಅಲ್ಲಿ ರೆಸಿಡೆನ್ಷಿಯಲ್ ಡಾಕ್ಟರ್ ಇದ್ದರು. ಫಾರ್ ಎಕ್ಸಾಂಪಲ್, ಅಲ್ಲಿ ಡಾಕ್ಟರ್ BM ಹೆಗಡೆ ಅಂತ ಇದ್ದರು, ಅವ್ರು ಅಲ್ಲೇ ಉಳ್ಕೊಳ್ತಿದ್ದು, ದೇವಸ್ಥಾನದ ಕಟ್ಟಡ ಕೊಟ್ಟಿದ್ದರು ಅವ್ರಿಗೆ ಉಳ್ಕೊಳ್ಳಿಕ್ಕೆ. ನೀವು ವಿಚಾರಿಸಿದ್ರೆ ನಿಮಗೆ ಗೊತ್ತಾಗ್ತದೆ, ನಿಮಗೆ ಗೊತ್ತಿರಬೇಕು ಅದು. ಆವಾಗ ದೇವಸ್ಥಾನದ ಕ್ವಾರ್ಟರ್ಸೇ ಕೊಟ್ಟಿದ್ದರು, ಹಾಗೆ ಈಗಿರುವಂಥ ಡಾಕ್ಟ್ರಿಗೂ ಕೊಟ್ಟರೆ ಅಲ್ಲೇ ಇರ್ತಾರೆ, ಅಟ್ಲೀಸ್ಟ್ ಹಿ ವಿಲ್ ಬಿ ಏಬಲ್ ಟು ಅಟೆಂಡ್ ಅಂತಂತೇಳಿ. ಈಗ 5 hours ಡ್ಯೂಟಿ ಮಾಡಿ ಹೋಗ್ತಾರೆ, ಯಾವುದೇ ಡಾಕ್ಟರ್ ಆಗಲಿ ಎಷ್ಟೊತ್ತಿಗೂ ಅಟೆಂಡ್ ಮಾಡಲಿಕ್ಕೆ ಆಗ್ತದೆ. ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸನ್ನು ಅವರು ಕಸ್ಟಡಿಯಲ್ಲಿ ಇರ್ತದಲ್ವಾ? ಓಕೆ, ಥ್ಯಾಂಕ್ ಯು ಸರ್.
ಸರ್, ಈಗ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಶಾಸಕರಿಗೆ ಮೊದಲು ಕೇಳಬೇಕಾದದ್ದು ಸರ್ಕಾರಿ ಶಾಲೆಗಳು, ಸರ್ಕಾರಿ ಶಾಲೆಗಳು, ಪ್ರಾಥಮಿಕ ಶಾಲೆಗಳಿರ್ಬೋದು, ಪ್ರೌಢಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಈ ಎಲ್ಲ ಕಡೆ ಕೂಡ ಕಾಮನ್ ಒಂದಿಷ್ಟು ಸಮಸ್ಯೆಗಳಿದೆ. ಮೂಲಭೂತ ಸೌಕರ್ಯಗಳು, ಶಿಕ್ಷಕರ ಕೊರತೆ ಅಥವಾ ಉಪನ್ಯಾಸಕರ ಕೊರತೆ, ಮತ್ತು ಅಲ್ಲಿ ಗುಣಮಟ್ಟದ ಶಿಕ್ಷಣಗಳು ಸಿಗ್ತಾ ಇಲ್ಲ ಅನ್ನೋಂಥದ್ದು. ಎಲ್ಲೋ ಒಂದೆರಡು ಅಪವಾದ ಎನ್ನುವಂತೆ ಕೆಲವೊಂದಿಷ್ಟು ಮಾದರಿ ಶಾಲೆಗಳಿದೆ, ಮಾದರಿ ಅಲ್ಲ, ಮಾದರಿಯಾದ ಶಾಲೆಗಳಿದೆ, ಮತ್ತು ಒಂದಷ್ಟು ಉತ್ತಮ ಶಿಕ್ಷಕರು ಕೂಡ ಇದ್ದಾರೆ. ಆದರೆ ಈ ಎಲ್ಲ ಮೀರಿ ಈ ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟುವ, ಅಂದರೆ ಶಿಕ್ಷಕರ ಕೊರತೆ, ಮೂಲಭೂತ ಸೌಕರ್ಯ, ಮತ್ತು ಮಾದರಿ ವ್ಯವಸ್ಥೆಯನ್ನು ರೂಪಿಸುವ ಬಗ್ಗೆ ಏನು ಮಾಡ್ಬೋದು ಅಂತ. ಇದ್ರ ಇಷ್ಟರ ಒಳಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಬಿ ಇ ಓ, ಡಿ ಡಿ ಪಿ ಐ, ಆಮೇಲೆ ಅದರ ನಂತರದ ಸ್ತರಗಳು ಎಲ್ಲರನ್ನೂ ಒಂದು ಸರ್ತಿ ಮಾತಾಡಿಸಿದೆ. ನಮ್ಮ ಎರಡು ಹೋಬಳಿ, ಬೈಂದೂರು ಮತ್ತು ವಂಡಸೆ ಹೋಬಳಿ, ಎರಡೂ ಕಡೆಯ ಮುಖ್ಯ ಶಿಕ್ಷಕರುಗಳನ್ನು ಸಹಿತ ಒಂದು ಮೀಟಿಂಗ್ ತಗೊಂಡು ಒಂದಷ್ಟು ಮಾತಾಡಿದ್ದೆ. ಪರಿಸ್ಥಿತಿ ಹೇಗಿದೆ ಅಂತಲ್ಲಿ ಹೇಳಿ, ಬೈಂದೂರಿನಲ್ಲಿ ಎರಡು ಡಿಗ್ರಿ ಕಾಲೇಜುಗಳು ಸರ್ಕಾರಿ, ಒಂದಷ್ಟು ಪಿ ಯು ಕಾಲೇಜುಗಳು, ಸುಮಾರು ಒಂದು 300 ಸರ್ಕಾರಿ ಶಾಲೆಗಳು, ಅದು ಪ್ರಾಥಮಿಕ, ಹೈಸ್ಕೂಲು ಎಲ್ಲ ಸೇರಿ. ಈ ಸಂಸ್ಥೆಗಳದ್ದು ಪರಿಸ್ಥಿತಿ ವಿಚಾರಿಸುವಾಗ ಇಲ್ಲಿ ಒಂದಷ್ಟು ಕ್ರಿಯೇಟಿವ್ ಮಾಸ್ಟರ್ಗಳಿದ್ದಾರೆ, ಅವ್ರು ತುಂಬ ಕ್ರಿಯೇಟಿವ್. ಅವರು ಮಕ್ಕಳನ್ನು ಬೇರೆ ರೀತಿಯಲ್ಲಿ ರೆಡಿ ಮಾಡ್ತಾರೆ, ಊರವರನ್ನು ಬೇರೆ ರೀತಿ ಇನ್ವಾಲ್ವ್ ಮಾಡ್ಕೊಳ್ತಾರೆ, ದಾನಿಗಳನ್ನು ಇನ್ವಾಲ್ವ್ ಮಾಡ್ಕೋತಾರೆ. ನೀವು ಹೇಳಿದಂಥ ಮಾದರಿಯಾದ ಆ ರೀತಿಯ ಶಾಲೆಗಳು ಒಂದಷ್ಟು ಸಿಕ್ತು ನನಗೆ. ಇಲ್ಲದಿದ್ದರೆ ಯಾವಾಗಲೂ ಮಾಸ್ಟರ್ ಸರಿ ಇಲ್ಲ, ಶಾಲೆ ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ ಅನ್ನೋದಲ್ಲದೆ ಯಾವುದೆಲ್ಲ ಚೆನ್ನಾಗಿದೆ ಅನ್ನೋದನ್ನು ಮೊದಲು ಕೊಡಲಿಕ್ಕೆ ಹೇಳಿದೆ ನಾನು ಬಿ ಎ ಅವ್ರಿಗೆ ಸಹಿತ. ಅಂಥ ವರದಿಗಳನ್ನು ತರಿಸ್ಕೊಂಡೆ. ಯಾವಾಗ ಮಾಸ್ಟರ್ಗಳು ಕ್ರಿಯೇಟಿವ್ ಇರ್ತಾರೆ, ಯಾವಾಗ ಸ್ಥಳೀಯರು, ಅದು ಪೋಷಕರು ಇರ್ಬೋದು, ಓಲ್ಡ್ ಸ್ಟೂಡೆಂಟ್ಸು ಇರ್ಬೋದು, ಅವರು ತುಂಬ ಕ್ರಿಯೇಟಿವ್ ಇರ್ತಾರೆ, ಆ ಶಾಲೆ ಬೆಳೀತಾ ಬಂದದ್ದು ತುಂಬ ಉದಾಹರಣೆಗಳು ನಮ್ಮಲ್ಲಿದೆ. ಸರ್ಕಾರದಿಂದ ಬರುವಂಥ ವ್ಯವಸ್ಥೆಗಳು ಒಂದು ಹಂತ, ಅದರಿಂದ ಮುಂದಿನ ಹಂತ ಅವ್ರ ಹತ್ರ ಕೇಳಲಿಕ್ಕಾಗೋದಿಲ್ಲ. ಬಿಲ್ಡಿಂಗ್ ಅಪಾಯದಲ್ಲಿರುವ ಶಾಲೆಗಳು 100, ಸರಿಯಾದ ಶಿಕ್ಷಕರಿಲ್ಲ ಅನ್ನುವಂಥ ಶಾಲೆಗಳು ಮತ್ತೊಂದಷ್ಟು, ಹೀಗೆಲ್ಲವೂ ಇದೆ. ನಾನೊಂದಷ್ಟು ಕಲ್ಪನೆ ಇಟ್ಟುಕೊಂಡು ಕೇಳ್ಕೊಂಡದ್ದು, ಸರ್ಕಾರಿ ಶಿಕ್ಷಕರು, ಅತಿಥಿ ಶಿಕ್ಷಕರು, ಆಮೇಲೆ ಖಾಸಗಿ ಶಿಕ್ಷಕರು. ಈಗ ಉದಾಹರಣೆಗೆ ವಂಡಸೆಯಲ್ಲಿ ಮತ್ತು ಮಾರಣಕಟ್ಟೆಯಲ್ಲಿ ನಮ್ಮ ಮಂಜರಿದ್ದಾರೆ, ಕೃಷ್ಣಮೂರ್ತಿ ಮಂಜರು, 7 ಶಾಲೆಗಳಿಗೆ ಅವರು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವರು ಖಾಸಗಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ, ಕಟ್ಟಡಗಳನ್ನು ಮಾಡಿಕೊಟ್ಟಿದ್ದಾರೆ, ಆ ಶಾಲೆಗಳು ಚೆನ್ನಾಗಾಗ್ತಾ ಇದೆ. ಅಂದರೆ ಅದರ ಅರ್ಥ ಶಿಕ್ಷಕರ ಇನ್ವಾಲ್ವ್ಮೆಂಟು, ಸ್ಥಳೀಯರ ಇನ್ವಾಲ್ವ್ಮೆಂಟ್, ದಾನಿಗಳ ಇನ್ವಾಲ್ವ್ಮೆಂಟ್ ಮಾಡಿಕೊಂಡಾಗ ಆ ಶಾಲೆಗಳು ಬೆಳೀತದೆ ಅನ್ನೋದು. ನಾನು ಇಲ್ಲಿ ಕೂತ್ಕೊಂಡು ಸರ್ಕಾರದ ವ್ಯವಸ್ಥೆ ನಾನು ತುಂಬ ಮಾತಾಡ್ತಾ ಹೋಗಿ, ಅದು ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಇರಲಿ, ಶಿಕ್ಷಣ ವ್ಯವಸ್ಥೆ ಒಂದು ಹಂತದಲ್ಲಿದೆ, ಅದರ ನಂತರದ್ದು ಆ ಊರಿನ ಇನ್ವಾಲ್ವ್ಮೆಂಟಿಂದಾಗಿ ಬೆಳೀಲಿಕ್ಕಾಗೋದು. ನಾನು ತಗೊಂಡಾಗ 3 ರೀತಿಯ ತಗೊಂಡೆ. ಒಟ್ಟು 300 ಶಾಲೆಗಳಲ್ಲಿ ಒಂದು 100 ಶಾಲೆಗಳು ತುಂಬ ಬೆಳೀತಾ ಇದೆ, ಬೆಳೆಸಲಿಕ್ಕೆ ಅವಕಾಶವೂ ಇದೆ, ತುಂಬ ವಿದ್ಯಾರ್ಥಿಗಳಿದ್ದಾರೆ. ಇನ್ನೊಂದು 100 ಮೀಡಿಯಂ ಇದೆ, ಇನ್ನೊಂದು 100 ತುಂಬ ಕಠಿಣ ಪರಿಸ್ಥಿತಿ. ಅಲ್ಲಿ ಕಟ್ಟಡಗಳು ಇಲ್ಲ, ಮಾಸ್ಟರ್ಗಳು ಇಲ್ಲ, ಈವನ್ ಮಕ್ಕಳುಗಳು ಇಲ್ಲ ಅನ್ನುವಂಥ ಪರಿಸ್ಥಿತಿ. ಒಂದು ಶಾಲೆಯಲ್ಲಿ ಕೇಳಿದೆ ಅಲ್ಲಿ 8 ಜನ ಇದ್ದಾರೆ. 8 ಜನ ಇದ್ದಾಗ ನಿಮಗೆ ಒಬ್ಬ ಶಿಕ್ಷಕ ಕೊಟ್ಟರೆ ನಾವು ಹೇಳ್ಬೋದು 8 ಜನರಿಗೆ ಒಬ್ಬರು ಸಾಕಾಗೋದಿಲ್ವ ಅಂತ. ಅದು ಹೇಗಂದರೆ ಅನ್ನ ಮಾತ್ರ ಊಟ ಮಾಡಿದಾಗ ಅದಿತ್ತು, ಸಾರಿಲ್ಲ, ಮಜ್ಜಿಗೆ ಇಲ್ಲ, ಮತ್ತೊಂದು ರೀತಿ ಎಲ್ಲ ವಿಷಯಗಳು ಬೋಧಿಸಬೇಕಲ್ಲ. ಸೊ ಆ ರೀತಿಯ ಕೊರತೆಗಳು ಇದೆ. ಅಂದರೆ ಒಟ್ಟು ಶಿಕ್ಷಣ ಕ್ಷೇತ್ರದ ಎಲ್ಲ ಕಡೆ ಇರ್ಬೋದಾದ ಸಮಸ್ಯೆ ನಮ್ಮಲ್ಲೂ ಇದೆ ಅಂತ ಹೇಳ್ಬೋದು. ಒಂದು ಕಲ್ಪನೆ ನಾನು ಕೇಳಿದ್ದೇನೆ ನಮ್ಮಲ್ಲಿ, ಅದು ಇಲಾಖೆಯಲ್ಲಿ ಕೇಳಿದ್ದೇನೆ ಅವಕಾಶ. ಒಂದು ಕಲ್ಪನೆ ಹೇಗೆ ಕೇಳಿದರೆ, ಒಂದು ಗ್ರಾಮ ಈಗ ಅಲ್ಲಿ ನೀವು ಹುಡುಕಿದರೆ 10-12 ಶಾಲೆಗಳಿರ್ತದೆ, ಎಲ್ಲ ಶಾಲೆಯಲ್ಲೂ 8-10, 8-10, 50 ಇರ್ತಾರೆ. ಅಕಸ್ಮಾತ್ ಆ ಕೇಂದ್ರೀಕೃತ ವ್ಯವಸ್ಥೆ ಒಂದಾಗಿ ಶಾಲೆ ಒಂದೇ ಕಡೆಗೆ ಬಂದು ಬೇಕಿದ್ರೆ ಒಂದು ಸಣ್ಣ ವಾಹನದಲ್ಲಿ ಕರ್ಕೊಂಡು ಬರುವ ವ್ಯವಸ್ಥೆ ಮಾಡಿದರೆ ಆ ಶಾಲೆಯ ಟೀಚರ್ಸ್ಗಳ ರೇಷ್ಯೂ ಅಂತಿರ್ತದೆ. ಉದಾಹರಣೆಗೆ ಪ್ರೈವೇಟ್ ಸ್ಕೂಲ್ ಅಂತೇಳಿ ಹೇಳಿ ಹೇಳಿದರೆ ಅಲ್ಲಿ ನಾವು ಟೀಚರ್ಸ್ ರೇಷ್ಯೋ 1:20 ಅಂತ ಹೇಳ್ತೇವೆ. 20 ಮಕ್ಕಳಿಗೆ ಒಬ್ಬರು ಶಿಕ್ಷಕರು ಇರಬೇಕು ಅನ್ನೋದು ಒಂದು ಹಂತದ ಒಂದು ಒಳ್ಳೆ ಮಾಡೆಲ್ ಅಂತ. ಈಗ ಶಿಕ್ಷಕರು ಹೇಗಿದ್ದಾರೆ ಕೇಳಿದರೆ ಹೇಳಿದೆ ಅಲ್ಲ ನಾನು, 8 ಜನ ಮಕ್ಕಳಿದ್ದಲ್ಲಿ 2 ಟೀಚರ್ ಕೊಡಲೇಬೇಕನ್ನೋ ರೀತಿ ಇರ್ತದೆ. ಆ 2 ಕೊಟ್ಟಾಗ ಇಲ್ಲಿ ರೇಷ್ಯೋ ಹೋಯಿತು. ಇನ್ಯಾವುದೋ ಶಾಲೆಯಲ್ಲಿ 40-50 ಮಕ್ಕಳಿಗೆ ಒಂದು ಟೀಚರ್ ಅಂತ ಆಗ್ತಾರೆ, ಯಾಕಂದರೆ ಅದೊಂದು ಶಾಲೆಗೆ ಮಾಸ್ಟರ್ ಇಲ್ಲ ಅಂತ ಗಲಾಟೆ ಬಿಡ್ತದೆ. ಸೊ ಹೀಗಿದೆ. ಹಾಗಾಗಿ ನಾನು ಈ ರೀತಿ ಆಳದ ಕಲ್ಪನೆ ಹೋದಾಗ ರಿಟೈರ್ಡ್ ಒಬ್ಬರು ಬಿ ಓ ಅನ್ನ ಅವರನ್ನು ಕೇಳಿದ್ದೇನೆ ಸಹಾಯ, ಸ್ವಲ್ಪ ನನ್ನ ಜೊತೆಗೆ ಇದ್ದುಬಿಡಿ, ಈ ರೀತಿ ಯಾವ ಶಾಲೆಗಳನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತೇಳಿ ಹೇಳಿ ಒಂದಷ್ಟು ನಿವೃತ್ತ ಪ್ರಿನ್ಸಿಪಾಲ್ರುಗಳು ಮತ್ತು ಹೆಡ್ ಮಾಸ್ಟರ್ಗಳ ಸಹಾಯ ಸಹಿತ ಕೇಳ್ತಾ ಇದ್ದೇನೆ. ಅದಕ್ಕೊಂದು ಸಣ್ಣ ವೇದಿಕೆಯನ್ನು ಮಾಡ್ತಾ ಇದ್ದೇವೆ. ನನ್ನ ಕಲ್ಪನೆ ಇಷ್ಟೇ, ಕೊನೆಗೂ ನಾವು ಸರ್ಕಾರಿ ಶಾಲೆಗೆ ಹೋಗುವವರು ಅಥವಾ ನಮ್ಗೆ ಹೋಗ್ಲಿಕ್ಕಾಗೋದು ಸರ್ಕಾರಿ ಶಾಲೆಗೆ ಮಾತ್ರ, ಈ ಎರಡೂ ರೀತಿಯ ವ್ಯವಸ್ಥೆಗಳಲ್ಲಿ ಅಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕು. ಆಗ ನಾನು ಹೇಳಿದ 300 ಟ್ರೀಸ್ ಅನ್ನುವಂಥ ಪ್ರಾಜೆಕ್ಟಲ್ಲಿ ನಾನು ಇದನ್ನೇ ಕೇಳ್ತಾ ಇರೋದು, ಎಲ್ಲಿ ಸ್ಥಳೀಯರು ಹೆಚ್ಚು ಇನ್ವಾಲ್ವ್ಮೆಂಟ್ ತಗೋತಾರೆ ಅಲ್ಲಿಗೆ ಅವ್ರಿಗೆ ಎಲ್ಲಿಂದಾದರೂ ಅನುದಾನ ತಂದು ಕೊಡಬೇಕು.
ಅದು ಸರ್ಕಾರದ್ದಿರಲಿ ಇಲ್ಲ ಇನ್ಯಾವುದೋ ಸಿ ಎಸ್ ಆರ್ ಇದಿರಲಿ ಇದಕ್ಕೆ ದೊಡ್ಡ ತಂಡ ಒಂದು ಕೇಳ್ತಾ ಇದ್ದೇನೆ ಒಂದು ವೆಬ್ಸೈಟ್ ಸಹಿತ ಮಾಡ್ತಾ ಇದ್ದೇವೆ ಸಮೃದ್ಧ ಬೈಂದೂರು ಅಂಡರಲ್ಲಿ ಯಾರು ದೇಶ ವಿದೇಶದಲ್ಲಿ ಇರುವವರು ರಿಷಬ್ ಶೆಟ್ಟರಿಗೆ ಮಾತಾಡಿದೆ ಶಾಲೆಗಳ ಬಗ್ಗೆ ಅವ್ರದ್ದೊಂದು ಸ್ವಲ್ಪ ಆಸಕ್ತಿ ಉಂಟು ಮಾಡು ಅಂತ ಹೇಳಿದ್ದಾರೆ 300 ಟ್ರೀಸಿಗೆ ನಾನು ಪೂರ್ತಿ ಇರ್ತೇನೆ ಒಂದಷ್ಟು ಜನರನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಸೊ ಈ ರೀತಿ ಮಾಡಿಕೊಂಡಾಗ ನನ್ನ ಆಯ್ಕೆ ಇಷ್ಟೇ ಸ್ಥಳೀಯ ಶಿಕ್ಷಕರ ಆಸಕ್ತಿ ಸ್ಥಳೀಯರು ಅದು ಪೋಷಕರು ಅಥವಾ ಹಳೆ ವಿದ್ಯಾರ್ಥಿಗಳ ಆಸಕ್ತಿ ಎಲ್ಲಿದೆ ಆ ಶಾಲೆಯನ್ನು ಚೆನ್ನಾಗಿ ಮಾಡಲಿಕ್ಕೆ ನಮ್ಮ ಕೆಲಸವನ್ನು ಶುರು ಮಾಡುವ ಆಗ ಶಿಕ್ಷಣ ಕ್ಷೇತ್ರ ಒಂದು ಹಂತಕ್ಕೆ ಬರ್ತದೆ ಸರ್ಕಾರ ಒಂದು ದೂರ್ತ ಇರುವುದಕ್ಕಿಂತ ನಾವು ಇನ್ನೊಂದಷ್ಟು ಮಾಡುವ ಅನ್ನುವಂಥ ಒಂದು ಯೋಚನೆಯನ್ನು ಹೇಳಿದ್ದೇನೆ ನೂರಾರು ಜನ ಕೈ ಜೋಡಿಸ್ತಾ ಇದ್ದಾರೆ ದೇವಿ ಆಶೀರ್ವಾದ ಇದ್ದರೆ ಅದನ್ನು ಚೆನ್ನಾಗಿ ಮಾಡಲಿಕ್ಕೆ ಶುರು ಮಾಡೋಣ ಅನ್ನುವಂಥದ್ದು ಒಂದು ಹಂತದಲ್ಲಿದ್ದೇನೆ ಇದಕ್ಕೆ ಪೂರಕವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಂಗೇಶ್ ಶಾನ್ಭಾಗ್ ಅಂತ ಈ ಬೈಂದೂರು ಕ್ಷೇತ್ರದಲ್ಲಿ ಈ ಉನ್ನತ ಶಿಕ್ಷಣಕ್ಕೆ ಯಾವುದೇ ಈಗ ಅವಕಾಶಗಳಿಲ್ಲ ಎಲ್ಲರೂ ಕೂಡ ಕುಂದಾಪುರ ಭಟ್ಕಳ ಹೀಗೆ ಪಿ ಯು ಸಿ ಆದ ನಂತರ ಉನ್ನತ ಶಿಕ್ಷಣ ಬೇಕಾದರೆ ದೂರ ದೂರ ಹೋಗಬೇಕಾದಂಥ ಪರಿಸ್ಥಿತಿ ಇದೆ ಇದರ ಬಗ್ಗೆ ತಮ್ಮ ಯೋಚನೆ ಏನು ಅಂತ ಅದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜು ಬೈಂದೂರಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಕಳೆದ ಎಲೆಕ್ಷನ್ನಲ್ಲಿ ಭಾಳ ಸುದ್ದಿಯಲ್ಲಿ ಇದ್ದ ವಿಷಯ ಅದು ಎರಡಕ್ಕೂ ಒಂದು ಒಟ್ಟಿಗೆ ಆನ್ಸರ್ ಕೊಟ್ಟರೆ ಅದರ ಜೊತೆಗೆ ಇನ್ನು ಎರಡು ಸೇರಿಸ್ಕೊಳ್ಳಿ ಒಂದು ಮೆಡಿಕಲ್ ಕಾಲೇಜು ಮತ್ತು ಯೂನಿವರ್ಸಿಟಿ ಒಂದು ಹೇಗಿದೆ ಕೇಳಿದ್ರೆ ಕಲ್ಪನೆ ಪ್ರತಿ ಜಿಲ್ಲೆಯಲ್ಲಿ ಯೂನಿವರ್ಸಿಟಿಗಳು ಆಗಬೇಕು ಅನ್ನೋದು ಒಂದೀಗ ಒಂದು ಯೋಜನೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಎಷ್ಟೊತ್ತಿಗೂ ನಮಗೆ ದಕ್ಷಿಣ ಕನ್ನಡ ನಮಗೆ ಇನ್ನೂ ತಲೆಯಿಂದ ಡಿವೈಡ್ ಆಗಲಿಲ್ಲ ತುಂಬ ವಿಷಯದಲ್ಲಿ ಹಾಗಾಗಿ ಮಂಗಳೂರು ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿ ಮತ್ತು ಸಾಕು ಅಂತ ಮನಸ್ಸಿದೆ ಆದರೆ ಒಂದು ಚರ್ಚೆಯಲ್ಲಿ ಬಂದದ್ದು ಹೇಗೆ ಕೇಳಿದರೆ ಅಕಸ್ಮಾತ್ ಯೂನಿವರ್ಸಿಟಿ ಅಲ್ಲಿಂದ ಆಗೋದಿದ್ದರೆ ಅದು ಉಡುಪಿಗೆ ಬಂದರೆ ಉಡುಪಿ ಜಿಲ್ಲೆಯಲ್ಲಿ ಅದನ್ನು ಬೈಂದೂರಲ್ಲಿ ಮಾಡಬೇಕು ಅನ್ನೋದೊಂದು ಬರೆದಿಟ್ಟುಬಿಟ್ಟಿದೆ ಒಂದು ಸೆಂಟೆನ್ಸ್ ನೀವೇನಾದರೂ ಯೂನಿವರ್ಸಿಟಿ ತಂದರೆ ಇಲ್ಲಿ ಮಾಡಿ ಅಂತೇಳಿ ಹೇಳಿ ಅನ್ನುವಂಥ ವಿಷಯವನ್ನು ಹೇಳಿದ್ದೇವೆ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಮೆಡಿಕಲ್ ಕಾಲೇಜುಗಳು ಗೌರ್ಮೆಂಟ್ ಕಾಲೇಜುಗಳು ನಮ್ಮಲ್ಲಿ ಬರಬೇಕು ನಾವು ಅದಕ್ಕೆ ಬೇಕಾದ ಸ್ಥಳಾವಕಾಶಗಳನ್ನು ಕೊಡ್ತೇವೆ ವ್ಯವಸ್ಥೆಗಳನ್ನು ಕೊಡ್ತೇವೆ ಅನ್ನೋದನ್ನು ಈ ಹಿಂದೆಯೇ ಸಂಸದರು ಪ್ರಯತ್ನ ಮಾಡಿದ್ದಾರೆ ಆ ಲೆಟ್ರ್ಗಳೆಲ್ಲವೂ ಈಗಲೂ ಜೀವಂತ ಇದೆ ನಮ್ಮ ಪ್ರಯತ್ನ ಈಗಲೂ ಇದೆ ಬಂದರೆ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಮೆಡಿಕಲ್ ಕಾಲೇಜ್ ಅಕಸ್ಮಾತ್ ಬಂದರೆ ಅದ್ರ ಜೊತೆಗೆ ಒಂದಷ್ಟು ಬೆಡ್ ಹಾಸ್ಪಿಟಲ್ಗಳು ಅದು ಬಂದುಬಿಡ್ತದೆ ದೊಡ್ಡ ಒಂದು ಸಾಕಾರವೇ ಆಗಿಬಿಡ್ಬೋದು ನಮ್ಮ ಪ್ರಯತ್ನ ಆ ದಿಕ್ಕಿನಲ್ಲಿ ಇದೆ ಉನ್ನತ ಶಿಕ್ಷಣಗಳಿಗೋಸ್ಕರ ನಾವು ಇಷ್ಟನ್ನು ಮಾತ್ರ ಹೇಳಬಲ್ಲೆ ಸದ್ಯದ ವಿಷಯದಲ್ಲಿ ಸೊ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಯೂನಿವರ್ಸಿಟಿ ಈ ಮೂರು ಇದೆ ಎಲ್ಲಿಯಾದರೂ ಇನ್ನೊಂದು ಸರ್ತಿ ಸುನೀಲರು ಧೈರ್ಯ ಮಾಡಿ ಶಿಕ್ಷಣ ಕ್ಷೇತ್ರದ್ದೇ ಒಂದು ಚರ್ಚೆ ಅಂತೇಳಿ ಇಟ್ಟರೆ ಬಹುಶಃ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಬಂದರೆ ಇದು ಇನ್ನೊಂದಷ್ಟು ಸ್ಪೀಡ್ ತೊಗೋಬೋದು ಅಂತೇಳಿ ಹೇಳಿ ಹೇಳ್ತೇನೆ ಈಗ ನೀವು ಸರ್ಕಾರಿ ಶಾಲೆಗಳಿಗೆ ಬಸ್ ಆಗಿರ್ಬೋದು ಅಥವಾ ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಬುಕ್ಕು ಪುಸ್ತಕ ಇತ್ಯಾದಿ ಎಲ್ಲ ಕೊಡ್ಬೋದು ಆದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ 1 to 10 ತನಕ ಸ್ಟೂಡೆಂಟ್ಸ್ಗಳಿಗೆ ಈಗ ಸಬ್ಜೆಕ್ಟಿಗೆ ಬೇಕಾಗಿರುವಂತಹ ಮಟೀರಿಯಲ್ಸ್ ಅಂದರೆ ಈ ಸೈಂಟಿಫಿಕ್ ಟೂಲ್ಸ್ ಆಗಿರ್ಬೋದು ಸೈಂಟಿಫಿಕ್ ಮಟೀರಿಯಲ್ ಆಗಿರ್ಬೋದು ಮಾನ್ಯುಮೆಂಟ್ಸ್ ಆಗಿರ್ಬೋದು ಇತ್ಯಾದಿಗಳು ಅವರಿಗೆ ಅದನ್ನೇ ನೋಡಿರಲ್ಲ ಏನೋ ಏಕ್ದಮ್ ಸಡನ್ನಾಗಿ ಈಗ ಪಿ ಯುಗೆ ಹೋಗ್ತಾರೆ ಆವಾಗ ಅಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟಿಗೆ ಟೂಲ್ಸ್ಗಳು ನೋಡ್ತಾರೆ ಮತ್ತೊಂದು ಇತ್ಯಾದಿಗಳನ್ನ ನೋಡ್ತಾರೆ ಅವರಿಗೆ ಅದರದ್ದು ಪರಿಚಯನೇ ಇರಲ್ಲ ಗೊತ್ತಾಯಿತು ಅದರಲ್ಲಿ ನಾನು ಹೇಗೆ ಚುಟುಕಾಗಿ ಹೇಳಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಎಲ್ಲ ಶಾಲೆಗಳಿಗೂ ಇವತ್ತು ನಾಳೆ ಮಾಡಿಬಿಡ್ತೇವೆ ಅನ್ನುವ ವಿಶ್ವಾಸ ನಾನು ಹೇಳೋದಿಲ್ಲ ಉದಾಹರಣೆಗೆ ಯಾವುದೋ ಒಂದು ಗ್ರಾಮ ನಿಮ್ಮ ಮನೆ ಹತ್ತಿರ ಒಂದು ಶಾಲೆ ಇದೆ ಅಂತ ಇಟ್ಕೊಳ್ಳಿ ನಾನು ಹೇಳೋದು ಆ ಶಾಲೆಗೆ ನಾನು ಹೇಳಿದ ರೀತಿ ಸ್ಥಳೀಯರು ಓಲ್ಡ್ ಸ್ಟೂಡೆಂಟ್ಸು ಶಿಕ್ಷಕರು ಎಲ್ಲರೂ ಇನ್ವಾಲ್ವ್ ಆದರೆ ಆ ಶಾಲೆಗೆ ಎಲ್ಲಿಂದಾದರೂ ಕೊಡಿಸೋಣ ಈಗ ಸದ್ಯ ಕೊರತೆಯೇ ಇರೋದು ಅದು ಹೇಗಂತೇಳಿ ಹೇಳಿದರೆ ನಿಮಗೆ ಸೈನ್ಸ್ ಮೆಟೀರಿಯಲ್ಸ್ ನೋಡಲಿಲ್ಲ ಅಂತ ಹೇಳೋದಾದರೂ ಆ ದುಃಖವನ್ನಾದರೂ ಪಡ್ಕೋತೇನೆ ನಾನು ತಡ್ಕೋತೇನೆ ಬರೀಲಿಕ್ಕೆ ಬರುವುದಿಲ್ಲ ಅವನಿಗೆ 8ನೇ ಕ್ಲಾಸಿಗೆ ಬರುವಾಗ ಅಂದುಬಿಟ್ರೆ ಅದೊಂದು ಸಹಿತ ತಡ್ಕೊಳ್ಬೇಕಾದ ಪರಿಸ್ಥಿತಿ ಇರ್ಬೋದು ಯಾಕಂದರೆ ಶಿಕ್ಷಕರೇ ಸರಿಯಾಗಿ ಸಿಕ್ಕಿರುವುದಿಲ್ಲ ಏನು ಮಾಡೋದು ಅಲ್ಲಿಗೆ ಮಾಸ್ಟರ್ಗಳು ಅಲ್ಲಿ ಕೆಲವೊಂದು ಹಳ್ಳಿ ನಮ್ಮಲ್ಲೇ ಇದೆ ತುಂಬ ಇಂಟೀರಿಯಲಲ್ಲಿ ಹೋಗ್ಲಿಕ್ಕೆ ಒಪ್ಪುವುದಿಲ್ಲ ಗೌರ್ಮೆಂಟ್ ಜಾಬ್ ಬಿಡಿ ಅದು ಅಲ್ಲಿ ಹೋಗಿ ಜೀವ ಬಿಡೋದು ಯಾರು ಕೇಳ್ತಾರೆ ಅಂಥ ಶಾಲೆಗಳಲ್ಲಿ ಮಕ್ಕಳು ಏನು ಮಾಡಬೇಕು ಆ ಕೊರತೆ ಉಳದೇ ಬಿಡ್ತದೆ ಹಾಗಾಗಿ ನಾನೀಗ ಇಷ್ಟೇ ಇಂಡಿವಿಜುವಲ್ ಮಾತಾಡಿ ಬಿಡ್ತೇನೆ ಯಾವುದಾದ್ರೂ ಊರಿನವರು ಈ ರೀತಿ ಸಮಸ್ಯೆ ಹೇಳಿದರೆ ಕೊರತೆ ಹೇಳಿದರೆ ನೇರ ಅಲ್ಲಿಗೇನು ಸೊಲ್ಯೂಷನು ಹೇಗೆ ಮಾಡ್ಬೋದು ಈ ರೀತಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾನೆ ಓವರ್ಆಲ್ ಶಿಕ್ಷಣ ಕ್ಷೇತ್ರದ ಚರ್ಚೆ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ತುಂಬ ಕೊರತೆಗಳಿದೆ ಆದರೆ ಒಂದೊಂದು ಊರಿನಲ್ಲಿ ಹೇಗೆ ಪರಿಹಾರ ಮಾಡ್ಬೋದು ಅದಕ್ಕೆ ದಾರಿ ಹುಡುಕುವ ಅಂತಿದ್ದೇನೆ ಆಗ ಒಂದಷ್ಟು ಪರಿಹಾರಗಳು ಆಗ್ತಾ ಹೋಗ್ಬೋದು ಅನ್ನೋದು ನನ್ನ ಯೋಚನೆಯಲ್ಲಿರೋದು ನನ್ನ ಹೆಸರು ಆನಂದ್ ಮದ್ದೋಡಿ ಮುಖ್ಯೋಪಾಧ್ಯಾಯ ರತ್ತುಭಾಯಿ ಜನತಾ ಪ್ರೌಢಶಾಲೆ ಬೈಂದೂರು ನನ್ನ ಒಂದು ಬೇಡಿಕೆ ಅಂತ ಹೇಳಿದ್ರೆ ಬೈಂದೂರಿನಲ್ಲಿ ಒಂದು ವಿದ್ಯಾರ್ಥಿನಿಯರ ಮೆಟ್ರಿಕ್ ಪೂರ್ವ ವಸತಿ ನಿಲಯದ ಅಗತ್ಯತೆ ಇದೆ ಅಂತ ಕಂಡುಕೊಳ್ತೀನಿ ಯಾಕಂದರೆ ಕಡ್ಕೆ ನಾಗರಮಕ್ಕಿ ಮದ್ದೋಡಿ ಗಂಗಾನಾಡು ಅಲ್ಲಿಂದ ಬರುವಂಥ ವಿದ್ಯಾರ್ಥಿನಿಯರಿಗೆ ಬಸ್ ಫೆಸಿಲಿಟಿನೂ ಸರಿ ಇಲ್ಲ
ಉಳಿಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಅರ್ಧಕ್ಕೆ ಶಿಕ್ಷಣದಿಂದ ವಂಚಿತರಾಗುವಂಥದ್ದು ಕಂಡು ಬರ್ತೇವೆ. ಅದಕ್ಕೆ ಹುಡುಕೊಂಡು ಕೊಲ್ಲೂರಿಗೆಲ್ಲ ಹೋಗ್ತಾ ಇದ್ದಾರೆ, ಅಲ್ಲಿಯೂ ಕೂಡ ಸೀಟ್ ಸಿಕ್ಕದೆ ತುಂಬ ಜನ ತೊಂದರೆಯಲ್ಲಿದ್ದಾರೆ. ಇದು ಒಂದು. ಇನ್ನೊಂದು ಅದರ ಜೊತೆಗೆ ಸೇರಿಸಿ ಹೇಳ್ತಾ ಇದ್ದೇನೆ, ಬೈಂದೂರಿನ ಅದೇ ಭಾಗದಲ್ಲಿರುವಂಥ ಗಾಂಧಿ ಮೈದಾನದಲ್ಲಿ ಒಂದು ಒಳ್ಳೆಯ ಟ್ರ್ಯಾಕ್, ಒಂದು ಒಳ್ಳೆಯ ಸ್ಟೇಜ್, ಶೌಚಾಲಯ ಮತ್ತು ಅಲ್ಲಿ ಎಲ್ಲ ವಲಯ ಮಟ್ಟದ ಕ್ರೀಡಾಕೂಟ ನಡೆಸಲಿಕ್ಕೆ ಬೇಕಾದಂಥ ಅನುಕೂಲತೆ ಮಾಡಿಕೊಟ್ರೆ ಅದು ಅತ್ಯಂತ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾವು ಹಿಂದೆ ಆರೋಗ್ಯ ಇಲಾಖೆ ಬಗ್ಗೆ ಮಾತಾಡಿದ್ವಿ, ಅದು ಶಿಕ್ಷಣ ಇಲಾಖೆ ಪೂರಕವಾಗಿ ಒಂದು ಸಲಹೆ ಅಷ್ಟೇ. ನಮ್ಮ ಶಾಲೆಗಳಲ್ಲಿ 7ನೇ ಕ್ಲಾಸ್ ಮತ್ತು ಎಸ್ ಎಲ್ ಸಿನಲ್ಲಿ ಈ ಪಠ್ಯೇತರ ಬೋಧನೆ ಅಂತ ಇರ್ತದೆ, ಕಾರ್ಯಾನುಭವ ಈ ಥರದ್ದೆಲ್ಲ ಬೋಧನೆಗಳಿರ್ತದೆ. ಇಲ್ಲಿ ಫಸ್ಟ್ ಏಡ್ ಬಗ್ಗೆ ಹೇಳಿಕೊಟ್ರೆ, ಈಗ ಸ್ನೇಕ್ ಬೈಟು, ಹಾರ್ಟ್ ಅಟ್ಯಾಕು, ಮತ್ತು ಬರ್ನಿಂಗು, ಬೆಂಕಿ ಬಿದ್ದಾಗ ಈ ಮಕ್ಕಳಿಗೆ ಹೇಳಿಕೊಟ್ರೆ, ಅದನ್ನು ಮಕ್ಕಳೆಲ್ಲ ಕಾಂಪಿಟೇಷನ್ ಮಾಡಿಸಿದರೆ, ಆ ಪ್ರತಿಭಾ ಪುರಸ್ಕಾರದಲ್ಲಿ ಕೊಟ್ಟು ಮಾಡಿದರೆ, ಅಟ್ಲೀಸ್ಟ್ ನಮ್ಮ ಬೈಂದೂರ ಇದರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೋ ಜನರಿಗೆ ಪ್ರಾಥಮಿಕ ಚಿಕಿತ್ಸೆ ಮನೆಯಲ್ಲೇ ಸಿಗುತ್ತೆ ಅಂಥೇಳಿ, ಅದನ್ನು ಸ್ವಲ್ಪ ಕಡ್ಡಾಯವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದಾ ಅಂತೇಳಿ. ಅಲ್ಲ, ಇದರ ಸಂಗಡ ಸೇರಿಸಿಬಿಡಿ, ಈ ವಿಶ್ವವಿದ್ಯಾಲಯದ ಬಗ್ಗೆ ತಾವು ಹೇಳಿದ್ದು ತುಂಬ ಸ್ವಾಗತಾರ್ಹ. ಒಂದು ಸಣ್ಣ ಸಲಹೆ, ಒಂದೇ ಏಟ್ನಲ್ಲಿ ವಿಶ್ವವಿದ್ಯಾಲಯ ಬೇಕು ಅಂತ ಹೋರಾಟ ಮಾಡುವುದಕ್ಕಿಂತ, ಈಗ ಬೈಂದೂರು ಪ್ರಥಮ ದರ್ಜೆ ಕಾಲೇಜ್ ಇದೆ ಮತ್ತು ಅಲ್ಲಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಅದಕ್ಕೆ ಅವಕಾಶ ಇದೆ. ಒಂದು ಪಿ ಜಿ ಸೆಂಟರನ್ನು ಮಾಡಿಕೊಂಡ್ರೆ ಅದು ಖಾತ್ರಿ ಆಗ್ತದೆ ಅಂತ ನನಗೆ ಅನಿಸ್ತದೆ. ಹೌದು, ಪಿ ಜಿ ಸೆಂಟರ್ ಆದರೆ ಅದನ್ನೇ ಕೊನೆಗೆ ಅಪ್ಗ್ರೇಡ್ ಮಾಡಿದರೆ ಅದು ವಿಶ್ವವಿದ್ಯಾಲಯ ಆಗ್ತದೆ. ಅದೊಂದು ಯೋಚನೆ ಮಾಡ್ಬೋದಂತ. ಮಾತಾಡುವ ಹೇಳಿರೋದು ಎರಡು ಸಬ್ಜೆಕ್ಟ್. ಒಂದು ಗರ್ಲ್ಸ್ ಹಾಸ್ಟೆಲ್ಲು ಅಗತ್ಯ, ಅದನ್ನು ಯೋಚನೆ ಮಾಡಬೇಕು. ಅದನ್ನು ನಮ್ಮಲ್ಲಿ ಅಲ್ಲಲ್ಲಿ ಕೊಲ್ಲೂರಲ್ಲೊಂದು ಹಾಸ್ಟೆಲ್ಲು, ಆಮೇಲೆ ಇಲ್ಲಿ ಮೊರಾರ್ಜಿ ದೇಸಾಯಿದಿದೆ, ಬೈಂದೂರಿನಲ್ಲಿದೆ. ಬಟ್ ನೀವು ಹೇಳಿದ ಹಾಸ್ಟೆಲ್ ಅಗತ್ಯ ಮಾಡುವ ಸ್ವಲ್ಪ ಮಾಹಿತಿ ನಿಮ್ಮ ಹತ್ರ ಇದ್ದದೆ, ಅದನ್ನು ನನಗೊಂದು ಕೊಡಿ, ನಾನು ಅದನ್ನು ಫಾಲೋ ಅಪ್ ಮಾಡ್ತೇನೆ. ಇನ್ನೊಂದು ವಿಷಯ ನೀವು ವಾಪಸ್ ಕೇಳಿದರೆ, ಗಾಂಧಿ ಮೈದಾನದ ಬೈಂದೂರು ಇದರಲ್ಲಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು, ಫೈಲ್ ಪ್ರಾಜೆಕ್ಟ್ಗಳು, ಯಾವುದು ಟ್ರ್ಯಾಕ್ ಇದಕ್ಕೆಲ್ಲವೂ ಹಿಂದೆ ಸಂಸದರ ಹತ್ರ ಚರ್ಚೆ ಆದದ್ದು. ಜನರಿಗೇನೂ ತೊಂದರೆ ಆಗದಾಗೆ, ನಮ್ಮ ವ್ಯವಸ್ಥೆಗಳು, ಸರ್ಕಾರಿ ವ್ಯವಸ್ಥೆ ಯಾವುದಕ್ಕೂ ತೊಂದರೆ ಆಗದಾಗೆ ನಾವು ಮತ್ತೆ ಪುನಃ ಜನರ ಜೊತೆಗೆ ಇರ್ತೇವೆ. ಅದ್ರ ಬಗ್ಗೆ ನಿಮಗೇನು ಡೌಟ್ ಬೇಡ, ಚೆನ್ನಾಗಿ ಮಾಡೋಣ. ಇನ್ನೊಂದು ನಾಡದವ್ರಿಗೆ ನಾನು ಹೇಳೋದು, ಹೆಲ್ದಿ ಕಾಂಪಿಟೇಷನ್ ಒಳ್ಳೆಯದು. ಹೇಗೆ ಕೇಳಿದರೆ, ಅವರು ಆ ಶಾಲೆಯನ್ನು ಬೆಳೆಸುವ ಪ್ರಯತ್ನ, ಆ ಶಾಲೆಯಲ್ಲಿ ಒಳ್ಳೆ ವ್ಯವಸ್ಥೆ ಕೊಡ್ತಾ ಹೋದದ್ದಿದ್ದರೆ ಅದನ್ನು ಮೆಚ್ಚುವಂಥದ್ದೇ. ನೀವು ನಿಮ್ಮ ಶಾಲೆಯಲ್ಲಿ ಆ ರೀತಿ ತರುವ ಪ್ರಯತ್ನ ಮಾಡಿದಾಗ ಅಲ್ಲಿಂದ ಹೋಗುವುದಿಲ್ಲ. ಲಿಮಿಟ್ ಫಿಕ್ಸ್ ಮಾಡೋದಕ್ಕಿಂತಲೂ, ಅಲ್ಲಿ ನಾನೇ ಒಂದು ಶಾಲೆ ನೋಡಿದ್ದೇನೆ, ಆ ಶಾಲೆಯಲ್ಲಿ 18 ಮಕ್ಕಳಿದ್ದಾಗ ಒಬ್ಬರು ಮಾಸ್ಟರ್ ಟ್ರಾನ್ಸ್ಫರ್ ಆದರು ಆ ಶಾಲೆಗೆ. ಇವತ್ತಿಗೆ ಅಲ್ಲಿ 190 ಮಕ್ಕಳಿದ್ದಾರೆ. ಮಾಸ್ಟ್ರೇ ಸ್ಕೂಲ್ ಬಸ್ಸನ್ನು ತಗೊಂಡು ಬೆಳಿಗ್ಗೆ ಡ್ರೈವ್ ಮಾಡಿ, ಸಂಜೆ ಡ್ರೈವ್ ಮಾಡಿ ಮಕ್ಕಳನ್ನು ಕರ್ಕೊಂಡೋಗಿ ಆ ಶಾಲೆಯನ್ನು ಬೆಳೆಸ್ತಿದ್ದಾರೆ. ನಾನು ಕೇಳಿದೆ ಅವರಿಗೆ, ಇಷ್ಟೆಲ್ಲ ಮಾಡಿದವ್ರು ಡ್ರೈವರ್ ಒಂದು ಹಾಕ್ಕೊಳ್ಳಿ ಅಂತೇಳಿ ಹೇಳಿ. ಅದು ಅವ್ರು ಹೇಳಿದರು, ಡ್ರೈವರ್ ಹಾಕಿದರೆ ಅಲ್ಲಿ ಪಕ್ಕದಲ್ಲಿ ಒಂದು ಆಯಾ ಅಂತೇಳಿ ಹೇಳಿ ಒಬ್ಬರು ಮಗುವನ್ನು ಕರ್ಕೊಂಡು ಬರುವ ಸಿಸ್ಟಮ್ ಕಂಪಲ್ಸರಿ ಅಂತಿದೆ. ಈಗ ನಾನು HM ಡ್ರೈವ್ ಮಾಡ್ತೇನೆ, ನಮ್ಮ ಕೋ ಟೀಚರ್ ಬಂದು ಕೂತ್ಕೋತಾರೆ, ಸೊ ಇಬ್ಬರದ್ದು ಒಂದು ಉಳಿತಾ ಇದೆ ಅಂತೇಳಿದರು. ಆದರೂ ತುಂಬ ಕಷ್ಟಪಡ್ತಿದ್ದಾರೆ. ಅಷ್ಟು ಕಷ್ಟಪಟ್ಟಾಗ ನಾನು ಹೇಳಿದೆ, ನಿಮ್ಮನ್ನು ನೋಡಿದರೆ ಹೆದರ್ತಾರೆ, ಇಷ್ಟೆಲ್ಲ ಮಾಡೋದಾದ್ರೆ ಬೇಡ ಅಂತ ಹೇಳ್ತಾರೆ ಅಂತ. ಸೊ ಒಳ್ಳೆಯ ಒಂದು ವಿಷಯನ ಕೇಳಿದರೆ, ನೀವು ಅಲ್ಲಿ ಹೇಳಿದ್ರಲ್ಲಿ ಯಾರೋ ಒಬ್ಬರು ಶಾಲೆಯನ್ನು ತುಂಬ ಬೆಳೆಸ್ತಾ ಇದ್ದಾರೆ, ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅದನ್ನು ಮೆಚ್ಚುವಂಥ ವಿಷಯ. ನಿಮ್ಮ ಶಾಲೆಯನ್ನು ಬೆಳೆಸ್ಲಿಕ್ಕೆ ಹೋಗಿ, ಬಹುಶಃ ಅದು ಎಲ್ಲಿಯೋ ಒಂದು ಕಡೆ ಬ್ಯಾಲೆನ್ಸ್ ಆಗ್ಬೋದು. ಅದಕ್ಕಿಂತ ಹೆಚ್ಚು ಸಮಸ್ಯೆ ಇದ್ದರೆ ಒಂದು ಸರ್ತಿ ಮಾತಾಡೋಣ. ಖುಷಿ ಪಡೋದು ಏನು ಕೇಳಿದರೆ, ಯಾರೋ ಒಬ್ಬರು ಟೀಚರ್ಸು ಊರಿನವರು ಒಟ್ಟಾಗಿ ಶಾಲೆಯನ್ನು ಬೆಳೆಸ್ಲಿಕ್ಕೆ ಹೋಗ್ತಿದ್ದಾರಲ್ಲ, ಅದು ನಿಜವಾಗಿ ಖುಷಿ ಪಡೋದು. ಆ ಬಡ ಮಕ್ಕಳಿಗೆ ಏನೋ ಒಂದು ಸಿಗ್ತಾ ಇದೆಯಲ್ಲ, ಅದನ್ನು ಖುಷಿ ಪಡ್ಬೋದು. ನನ್ನ ಕಣ್ಣೆದುರು ಅಂತೇಳಿದರೆ ಮರವಂತೆ ಮಾಸ್ಟರ್ ಗರಡಿ ಏರಿಯಾ, ಮಾಸ್ಟರ್ದು ಏರಿಯಾದು, ಅಲ್ಲಿ ಶಾಲೆಗೆ ಬಸ್ ಕೊಟ್ಟಿದ್ದಾರೆ ಊರಿನವರೆಲ್ಲ ಸೇರಿ. ಅದೊಂದು ಆರಂಭದ ಮಾಡೆಲ್ ಅಂತ ಅಂದ್ಕೊಂಡೆ. ಮೊನ್ನೆ ಕೋಟೆ ಬಾಗಿಲಿನಲ್ಲಿ ಒಬ್ಬ ಹಳೆ ವಿದ್ಯಾರ್ಥಿ
ಒಂದು ಬಸ್ಸನ್ನು ಒಂದೇ ಸರ್ತಿ ತಂದು ಕೊಟ್ಟು ಶಾಲಾ ಆರಂಭದ ದಿವಸವೇ ಒಂದು ಸಣ್ಣ ಸ್ಕೂಲ್ ವ್ಯಾನ್ ಅಂದು ಕೊಟ್ಟರು. ಇದೆಲ್ಲವೂ ದೊಡ್ಡ ವಿಷಯ. ನಾವು ದೇವಸ್ಥಾನಕ್ಕೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಇರ್ತೇವೋ ಶಾಲೆಯೂ ಅಷ್ಟೇ ಶ್ರದ್ಧೆ ಭಕ್ತಿಯಲ್ಲಿ ಇರಬೇಕಾದ ಅಂತ ತೋರಿಸುವ ಉದಾಹರಣೆಗಳಿಂದ ಖಂಡಿತ ಈ ಊರಿಗೂ ಒಳ್ಳೆಯದಾಗ್ತದೆ, ಶಾಲೆಗಳು ಸಮೃದ್ಧ ಶಾಲೆಗಳಾಗ್ತದೆ ಅಂತೇಳಿ ಹೇಳಿ ನಾನು ಅಂದ್ಕೊಳ್ತೇನೆ. ಎಸ್ ಸರ್, ಬೈಂದೂರು ಕಾಲೇಜಿನಲ್ಲಿ ಓದೋರು ನೀಟ್ ಕೋಚಿಂಗ್ ಸಮಸ್ಯೆ ಇದೆ ಅಂದರೆ ಉಡುಪಿ ಮಣಿಪಾಲ ಕುಂದಾಪುರ ಟಾಪ್ ಕೋಚಿಂಗ್ ಬೇಕಾದ್ರೆ ಅಲ್ಲಿ ಹೋಗಬೇಕಾಗುತ್ತೆ. ನೀಟ್ ಜೊತೆಗೆ ಜೆಇ ಕೋಚಿಂಗ್ ಕೂಡ ಅಗತ್ಯ ಇದೆ, ಇದು ಒಂದು ಹಂತ. ಇನ್ನೊಂದು ಜಡ್ಕಲ್ನಿಂದ ವಚನ್ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಮತ್ತು ನಾವೊಂದರಿಂದ ಸುಮಂತ್ ಅಂತೇಳಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಕಾಲೇಜು ಶಿಕ್ಷಣದ ಹಂತದಲ್ಲಿ ಅವರು ತೇರ್ಗಡೆಯಾಗಿ ಪದವಿ ಪಡೆದು ಹೊರಗೆ ಹೋದ ನಂತರ ಅವರಿಗೆ ಕೆಲಸ ತಗೊಳ್ಳುವಾಗ ಭಾಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಂತೇಳಿದ್ರೆ ಅವರಿಗೆ ಆ ಕೆಲಸಕ್ಕೆ ಬೇಕಾದಂಥ ಅಗತ್ಯ ತರಬೇತಿಗಳು ಇಲ್ಲದೆ ಇರೋದು. ಹಾಗಾಗಿ ಇವರು ಸುಮಂತ್ ಅನ್ನುವರು ಅವರು ಎಚ್ ಆರ್ ಮ್ಯಾನೇಜರ್ ಆಗಿರೋದ್ರಿಂದ ಅವರೊಂದು ಸಲಹೆಯನ್ನು ಅಂತ ಹೇಳಿದ್ರೆ, ಇದು ಎಸ್ ಐ ಪಿ ಕೋರ್ಸ್ ಅಂತೇಳಿ ವಿದ್ಯಾರ್ಥಿ ಕಾಲೇಜ್ ಹಂತದಲ್ಲಿ ಸಿಕ್ಕಿದರೆ ಖಂಡಿತವಾಗಿಯೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಉತ್ತಮ ಕೆಲಸಗಳು ಸಿಗುತ್ತೆ. ಈಗ ಪ್ರತಿಭೆ ಇದೆ, ಮಾರ್ಕ್ಸ್ ಇದೆ, ಎಲ್ಲ ಇದೆ, ಆದರೆ ಅದಕ್ಕೆ ಬೇಕಾದಂಥ ತರಬೇತಿ ಇಲ್ಲದೆ ಇರೋದ್ರಿಂದ, ಟೆಕ್ನಿಕಲ್ ಕೌಶಲ್ಯಗಳು ಇಲ್ಲದೆ ಇರೋದ್ರಿಂದನೇ ಅವರಿಗೆ ಸರಿಯಾದ ಕೆಲಸಗಳು ಸಿಗ್ತಾ ಇಲ್ಲ, ಅದು ಅಥವಾ ಕಡಿಮೆ ಸಂಬಳದ ಕೆಲಸಗಳು ಸಿಗ್ತಾ ಇದೆ ಅನ್ನುವಂಥದ್ದು ಅವ್ರು ಕಂಡುಕೊಂಡಿರುವಂಥ ಒಂದು ಅಂಶ. ಒಟ್ಟು ಜೆಇ ನೀಟ್ ಈ ಎಲ್ಲ ಒಂದು ಶಿಕ್ಷಣ ಹಂತದ ತರಬೇತಿ, ಮತ್ತು ಶಿಕ್ಷಣ ಮುಗಿಯುವ ಕೊನೆ ಹಂತದ ತರಬೇತಿಗಳು ಈ ಎಲ್ಲದ್ರ ಬಗ್ಗೆ ಏನಾದರೂ ಮಾಡ್ಬೋದು. ಇದೆಲ್ಲ ನನಗೆ ಗೊತ್ತು, ಇದು ಸರ್ಕಾರಿ ಸಹಭಾಗಿತ್ವದ ಸಾಧ್ಯ ಇಲ್ಲ, ಖಾಸಗಿ ಸಹಭಾಗಿತ್ವ ಅಗತ್ಯ ಅಂತೇಳಿ ಏನು ಮಾಡ್ಬೋದು ಅಂತೇಳಿ. ನನಗೆ ಗೋವಿಂದ್ ಬಾಬು ಪೂಜಾರಿ ಅವರು ಒಂದು ಉದ್ಯೋಗ ಮೇಳ ಮಾಡಿ ತುಂಬ ಜನಕ್ಕೆ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅವರು ಹೇಳಿದ ವಿಷಯವೂ ಇದೆ. ಅವರು ಈಗಲೂ ಅದೇ ಸಂಪರ್ಕದಲ್ಲಿದ್ದಾರೆ, ಅವರದ ಸಮಾಜದ ಕಳಕಳಿ ಈಗಲೂ ಮುಂದುವರೆದಿದೆ, ಮತ್ತು ಇಂಥದ್ದೊಂದಷ್ಟು ಮಾಡುವ ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಅದರಲ್ಲಿ ನಮಗೆ ಗೊತ್ತಿದೆ, ನಾವು ಪ್ರೈಮರಿ ಹೈಸ್ಕೂಲ್ ಇಲ್ಲಿವರೆಗೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಒಂದು ರ್ಯಾಂಕಿಂಗಲ್ಲಿ ಇರ್ತೇವೆ. ಗೊತ್ತಿರಬೇಕು ನಮಗೆ, ಪಿ ಯು ಸಿ ಹಂತಕ್ಕೆ ಹೋದ ತಕ್ಷಣ ನಾವು ಸ್ವಲ್ಪ ಡಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೇವೆ ಇವತ್ತಿಗೂ. ಅದರಲ್ಲೂ IAS IPS ಕೋಚಿಂಗ್ ಅನ್ನುವ ವಿಷಯ ಬಂದಾಗ ನಾವು ತುಂಬ ಕೆಳಗಿದ್ದೇವೆ. ಅದು ನೀವು ಎಲ್ಲಿಯಾದರೂ ಬಯಲುಸೀಮೆ ಬಿಜಾಪುರ ಧಾರವಾಡ ಕಡೆಗಳಿಗೆ ಹೋದಾಗ ಕೋಚಿಂಗಿನ ಮಹತ್ವ, ಅದರ ಬೆನ್ನಿಗೆ ಬಿದ್ದು ಜೀವನ ಹೋರಾಟ ಅದು ಭಾರಿ ಇರ್ತದೆ. ಸೊ ಈ ವಿಷಯದಲ್ಲಿ ಪಿ ಯು ಸಿಗೆ ಅಗತ್ಯಪಟ್ಟ ನೀಟ್ ಮತ್ತು ಈ ರೀತಿ JEE ಟ್ರೈನಿಂಗ್ಗಳಿಗೆ ಒಂದು ಸಹಜವಾಗಿ ಆ ಶಾಲೆಗಳು ಕಾಂಪಿಟೇಟಿವ್ ಆಗಿ ರೆಡಿ ಆಗೋದು ಒಂದೆರಡು ಕಾಲೇಜ್ ಸುದ್ದಿ ಬರ್ತಾ ಇದೆ. ಅಲ್ಲಿ ಒಂದು ಹೆಮ್ಮಾಡಿ, ಅಲ್ಲಿ ಒಂದು ಜನತಾ, ಇನ್ನೊಂದು ಕೆರಾಡಿಯಲ್ಲಿ ಒಂದಷ್ಟು ಇದೆ. ಆದರೆ ಎಲ್ರಿಗೂ ಸಿಗುವ ಹಾಗೆ ಬಹುಶಃ ಅದು ಪ್ರಾಕ್ಟಿಕಲಿ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಒಂದು ಸೆಂಟರ್ ನಾವು ಎಲ್ಲಿಯೋ ಮಾಡಿದರೆ, ಈಗ ಬೈಂದೂರಲ್ಲಿ ಅಂತ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ, ಸುತ್ತಮುತ್ತದವರಲ್ಲಿ ಹೇಗೆ ಬರೋದು ಗೊತ್ತಾಗೋದಿಲ್ಲ. ಇನ್ನೂ ಒಂದಷ್ಟು ರಿಸೋರ್ಸ್ಗಳನ್ನು ನಾವು ಯಾರಾದರೂ ಒಂದು ಖಾಸಗಿ ಸಹಭಾಗಿತ್ವದಲ್ಲಿ ರೆಡಿ ಮಾಡಿದರೆ ಅವರು ಎಲ್ಲ ಶಾಲೆಗೂ ಭೇಟಿ ಕೊಡ್ಬೋದಾ, ಆ ಶಾಲೆಯವರು ಅದಕ್ಕೆ ಏನಾದರೂ ಟೈಮ್ ಟೇಬಲ್ ಹಾಕಿ ಕೊಡ್ಬೋದಾ, ಈ ರೀತಿ ನೋಡಬೇಕು. ಒಂದು ಕಾಲೇಜ್ ತನ್ನಷ್ಟಕ್ಕೆ ತಾನೇ ಮಾಡಿಕೊಳ್ಳೋದು ಒಂದಾದರೆ ನಾವು ಹೊರಗಡೆಯಿಂದ ಮಾಡಿಕೊಡೋದು ಒಂದು. ಬೈಂದೂರು ಮತ್ತು ನಾವುಂದ ಇಲ್ಲಿ ಕೇಳಿದಾಗ ನಾವು ಅಲ್ಲಿಯ ಏನು ಸಮಿತಿ ಇದೆ ಅವರು ಹೇಳ್ತಾ ಇದ್ದಾರೆ ನಾವು ಈ ರೀತಿ ನೀಟ್ ಟ್ರೈನಿಂಗ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತೇಳಿ. ಬಹುಶಃ ಅದಕ್ಕೆ ನಾವು ಬೆನ್ನಿಗೆ ನಿಲ್ಲಬಹುದು ಅಂತ ಅಂದ್ಕೊಳ್ತೇನೆ. ಒಂದು ನೀಟ್ ಕೋಚಿಂಗ್ ಸರಿಯಾಗಿ ಒಂದು ವಿದ್ಯಾರ್ಥಿಗೆ ಸಿಕ್ಕಿದರೆ ಅವನು ಬಹುಶಃ ಕೋಟಿಗಟ್ಟಲೆ ಕೊಟ್ಟು ತಗೊಳ್ಳುವ ಶೀಟನ್ನು ಶ್ರಮದಿಂದ ಪಡ್ಕೊಂಡು ಬಿಡ್ತಾನೆ. ಸೊ ಅದೊಂದು ಅಗತ್ಯ ಇದೆ, ಬಟ್ ಅದನ್ನು ಒಂದು ಸರ್ತಿ ಯೋಚನೆ ಮಾಡ್ಬೋದು. ಉಳಿದಂತೆ ಸ್ಕಿಲ್ ಟ್ರೈನಿಂಗ್ ಯಾರೂ ಸಹಿತ ಬಿಕಾಮ್ ಆದ ತಕ್ಷಣ ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಅಕೌಂಟೆಂಟ್ ಆಗಲಿಕ್ಕೆ ಆಗೋದಿಲ್ಲ. ತುಂಬ ಜನಕ್ಕೆ ತಲೆಯಲ್ಲಿ ಇರೋದು ಇದು, ಬಿಕಾಮ್ ಆಗಿದೆ ನನಗೆ ಅಕೌಂಟೆಂಟ್ ಪೋಸ್ಟ್ ಬೇಕು ಅಂತ ನಾನೊಂದು ಎಕ್ಸಾಂಪಲ್ ಹೇಳಿದ್ದು. ಇದೇ ರೀತಿ ಯಾವುದೇ ಕಾಲೇಜು ಮುಗಿದ ತಕ್ಷಣ ಅವರು ಅಲ್ಲಿಗೆ ಜಾಬ್ ಅಂತ ಆಗೋದಿಲ್ಲ. ಅವ್ರು ಹೇಳ್ತಾರೆ ಅದು ಕಚ್ಚಾ ಪ್ರಾಡಕ್ಟ್, ಅದಿನ್ನೂ ರಫ್ ಪ್ರಾಡಕ್ಟ್ ಅದು ಅಂತ ಹೇಳ್ತಾರೆ. ಕಂಪೆನಿಯವರು ಅಸೋಸಿಯೇಷನ್ ಇದೆ, ಈಗ ಡೈಲಿ ತುಂಬ ಜಾಬ್ ಇದ್ದು ಬರ್ತದೆ, ಬಂದು ಕೊಡ್ತಾರೆ ರೆಸ್ಯೂಮು, ಎಲ್ಲಾದರೂ ಜಾಬ್ ಇದ್ದರೆ ಹೇಳಿ, ಎಲ್ಲಿಗೆ ಬೇಕಿದ್ರೆ ಹೋಗ್ತೇವೆ ಅಂತ ಹೇಳ್ತಾರೆ. ಅವ್ರಿಗೆ ಕಳಿಸಿದಾಗ ಅವರು ಎಕ್ಸ್ಪೀರಿಯನ್ಸ್ಡ್ ಅಲ್ಲ ಅಂದ್ಬಿಡ್ತಾರೆ. ಅಂದರೆ ಈ ನಡುವೆ ಒಂದು ಟ್ರೈನಿಂಗ್ ಬೇಕು, ಅದನ್ನು ಅಪ್ರೆಂಟ್ಶಿಪ್ ಅಂತ ಹೇಳ್ತಾರೆ ಅಥವಾ ಸ್ವಲ್ಪ ಟ್ರೈನಿಂಗಿಗೋಸ್ಕರ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಟ್ರೈನಿಂಗ್, ಸ್ಕಿಲ್ ಟ್ರೈನಿಂಗ್ ಬೇಕಾಗ್ತದೆ. ಬಹುಶಃ ಅದನ್ನೊಂದು ಆ ಸಂಸ್ಥೆಯನ್ನೇ ಅಥವಾ ಅದಕ್ಕೊಂದು ವ್ಯವಸ್ಥೆನೇ ಮಾಡಿದರೆ ಇಲ್ಲಿ ರೆಡಿಯಾದವರು ಡೈರೆಕ್ಟ್ ಪ್ರಾಡಕ್ಟ್ ಅಂತ ಆಗ್ತಾರೆ. ಯಾವುದೋ ಕಂಪೆನಿಯವರಿಗೆ ಕಲಿಸ್ತಾ ಕೂತ್ಕೊಳ್ಳೋ ಪೇಷನ್ಸ್ ಇರುವುದಿಲ್ಲ, ಎಕ್ಸ್ಪೀರಿಯನ್ಸ್ ಇದೆಯಾ ತಕ್ಷಣ ಬಂದುಬಿಡಿ ಸ್ಯಾಲ್ರಿ ತೊಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಈ ಪೇಷನ್ಸ್ ಇರುವುದಿಲ್ಲ. ಇದಕ್ಕೊಂದು ನಾವೊಂದು ಮಿಡ್ಲಲ್ಲಿ ಒಂದು ಬ್ಯಾಚ್ ಮಾಡಲೇಬೇಕಾಗ್ತದೆ. ಬಹುಶಃ ಅದೆಲ್ಲವನ್ನು ಸೇರಿಸಿ ಒಂದು ಕೋಚಿಂಗ್ ಸೆಂಟರ್ ಬಗ್ಗೆ ಒಂದು ಯೋಚನೆ ಇಟ್ಕೋತೇವೆ. ಅದಕ್ಕೆ ಸಂಬಂಧಪಟ್ಟ ನಾಲೆಜ್ ಯಾರಾದರೂ ಇದ್ದರೆ ಆಮೇಲೆ ನನ್ನ ಜೊತೆ ಹಂಚಿಕೊಂಡ್ರೆ ಬೈಂದೂರಿನಲ್ಲಿ ಅದೊಂದು ಅಗತ್ಯ ಮಾಡು. ಇದು ಕೃಷಿ ಕ್ಷೇತ್ರ ಸರ್, ವಿಶೇಷವಾಗಿ ಬೈಂದೂರಿನಲ್ಲಿ ಸಾಕಷ್ಟು ಕೃಷಿ ಭೂಮಿಗಳಿದೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಆದರೆ ಅದರಲ್ಲಿ ಹಡಿಲು ಬೀಳುವ ಪ್ರಮಾಣ ಕೂಡ ಅಷ್ಟೇ ಜಾಸ್ತಿ ಆಗ್ತಿದೆ. ಇದು ಕೃಷಿ ಅಂತೇಳಲ್ಲ, ಈ ಒಂದು ತೋಟಗಾರಿಕೆಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದ್ರೂ ಕೂಡ ಅದನ್ನು ಬಳಸ್ಕೊಳ್ಳುವಲ್ಲಿ ನಾವೆಲ್ಲ ವಿಫಲವಾಗ್ತಾ ಇದ್ದೇವೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಮಾಡ್ಬೋದು ಅನ್ನೋದು ಸಂಕ್ಷಿಪ್ತವಾಗಿ. ಕೃಷಿ ಅನ್ನುವಂಥದ್ದು ನಮ್ಮ ಜನ್ರೇಷನ್ ಅಂತ ಇಟ್ಕೊಂಡ್ರೆ
ಒಂದು ಸಣ್ಣ ನಾವು ಭಯ ಬೀಳ್ತೇವೆ. ಕೃಷಿ ಅಂದರೆ ಊರು ಬಿಡ್ತೇವೆ ಅಂತ ಹೇಳ್ಬೋದು. ಯಾಕಂತೇಳಿ ಹೇಳಿದರೆ ನಮ್ಮ ಅಪ್ಪಯ್ಯ ಅಮ್ಮ ಒದ್ದಾಡೋದು, ಅವರು ಗದ್ದೆ ಊಟಿ ಮಾಡೋದು, ಅವರು ನೆಟ್ಟಿಗೆ ಒದ್ದಾಡೋದು, ಅದನ್ನೆಲ್ಲ ನೋಡಿದರೆ ಇದು ಯಾರು ಮನುಷ್ಯರು ಯಾರದವ್ರು ಯಾರು ಮಾಡುವುದಲ್ಲ ಅಂತ ಅನ್ನಿಸ್ತದೆ. ಕೃಷಿಯನ್ನು ಅಷ್ಟು ಆಸಕ್ತಿಯಲ್ಲಿ ಏನಾದರೂ ಮಾಡುವ ರೀತಿ ಯೋಚನೆ ಮಾಡಿದರೆ ಅದು ಸಹಿತ ಯಂಗ್ ಜನ್ರೇಷನಿಗೆ ಒಂದು ಅಟ್ರ್ಯಾಕ್ಷನ್ ಆಗ್ಬೋದು ಅಂತ ಅಂದ್ಕೋತೇನೆ. ನಮ್ಮಲ್ಲಿ ಎರಡು ಬೇಸಾಯ ಇದೆ, ಒಂದು ನಾವೇನು ಕೃಷಿ ಅಂತ ಹೇಳ್ತೇವೆ ಅದು, ಇನ್ನೊಂದು ನಾವು ಫಿಶರೀಸ್ ಮೀನುಗಾರಿಕೆ. ಈ ಮೀನುಗಾರಿಕಾ ವಲಯದಲ್ಲಿ ಅಲ್ಲಿ ನೆಕ್ಸ್ಟ್ ಜನ್ರೇಷನ್ ಊರಲ್ಲಿರುವುದು ಕಾಣ್ತದೆ. ಅವ್ರ ಮಕ್ಕಳು ಊರಲ್ಲೇ ಇರ್ತಾರೆ, ದೋಣಿ ಹಾಕ್ತಾರೆ, ಈ ರೀತಿ ಆ ಜನ್ರೇಷನ್ ಊರಲ್ಲಿರ್ತದೆ. ಅದೇ ಮೇಲ್ಗಡೆ ಹೋದರೆ ನಾವು ಇಲ್ಲ, ಆ ಜನ್ರೇಷನ್ ಆ ಕೃಷಿ ಕಸುಬಿಗೆ ಬರುವುದೇ ಇಲ್ಲ ಅವರು. ಅಲ್ಲಿ ಎರಡು ವಿಷಯ ಇದೆ, ಒಂದು ಆಸಕ್ತಿಯ ಕೊರತೆ, ಎರಡನೇದು ಆದಾಯದ ಕೊರತೆ. ಕೃಷಿ ಮಾಡಿ ಬದುಕುತ್ತೇನೆ ಅಂತೇಳಿ ಹೇಳುವಂಥ ಕಾನ್ಫಿಡೆನ್ಸ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ನಾವು ದೂರ ಬಂದಿದ್ದೇವೆ. ಅದರ ಆದಾಯ, ಅದಕ್ಕೆ ಲೇಬರ್ ಸಮಸ್ಯೆ, ಇಂಥದ್ದೆಲ್ಲ ಇದೆ. ಆದರೆ ಒಂದು ಸ್ವಲ್ಪ ಅದರಲ್ಲಿ ಅವೇರ್ನೆಸ್ ಸರಿಯಾಗಿ ಬಂದರೆ, ಸ್ವಲ್ಪ ಅವರೇನಾದರೂ ಇಂಟ್ರೆಸ್ಟಿಂಗ್ ಆಗಿ ಸ್ವಲ್ಪ ತರಬೇತಿಗಳಿಗೆ ಹೋದರೆ, ಆ ಕೃಷಿಯನ್ನು ಆದಾಯವಾಗಿಯೂ ಆಸಕ್ತಿದಾಯಕವಾಗಿಯೂ ಮಾಡಿಕೊಳ್ಳುವಂಥದ್ದು ಮಾಡಿದರೆ ತುಂಬ ಅವಕಾಶಗಳು ನಮ್ಮಲ್ಲಿದೆ. ಕೃಷಿ ನಿಧಾನಕ್ಕೆ ಹಡಿಲು ಬೀಳುವಂಥದ್ದು ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೇವೆ. ಬ್ರಹ್ಮಾವರ ಕೃಷಿ ಕೇಂದ್ರ ಇದೆ ನಮ್ಮಲ್ಲಿ, ಅದೊಂದು ನಮ್ಮ ಲಕ್ಕ ನಮ್ಮ ಹತ್ತಿರದಲ್ಲಿರೋದು. ಆದರೆ ತುಂಬ ಜನಕ್ಕೆ ಪರಿಚಯ ಇರುವುದಿಲ್ಲ. ಅವರು ಬೇರೆ ಬೇರೆ ಸಂಶೋಧನೆಗಳನ್ನು ಮಾಡ್ತಾ ಯಾವುದ್ಯಾವುದನ್ನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋ ತರಬೇತಿಯಿಂದ ಹಿಡಿದು ಪ್ರಾಡಕ್ಟ್ಗಳನ್ನು ಸಹಿತ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಬಹುಶಃ ಅಂಥದ್ದೊಂದು ಏನೋ ಒಂದು ಅವೇರ್ನೆಸ್ ಬೇಕಾಗ್ತದೆ. ವಾಣಿಜ್ಯ ಕೃಷಿಗಳು ಇತ್ತೀಚೆಗೆ ನಾನು ನನ್ನ ಜೊತೆಗೆ ಒಂದಷ್ಟು ಜನ ಶುರು ಮಾಡಿಕೊಂಡೆವು. ಅದು ಪೈನಾಪಲ್, ಅನಾನಸ್ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಈ ರೀತಿ ಒಂದಷ್ಟು ಮಾಡ್ತಾ ಇರ್ತಾರೆ. ಇದೆಲ್ಲದಕ್ಕೂ ಒಂದು ಅವೇರ್ನೆಸ್ ತಂದರೆ, ಒಂದು ಸರಿಯಾದ ಪೂರಕ ವ್ಯವಸ್ಥೆ ಮಾಡಿದರೆ ಒಂದು ಹಂತಕ್ಕೆ ಬರ್ಬೋದು. ಇಲ್ದಿದ್ರೆ ಹೇಗೆ ಒಂದು ಬೋರಿಂಗ್ ಸಿಸ್ಟಮ್ ಹೇಳ್ತೇವೆ, ಅಲ್ಲಿಗೆ ಬಂದು ಮುಟ್ಟುವ ಚಾನ್ಸಸ್ ಇದೆ. ಸರ್, ಇದೀಗ ಕೃಷಿಗೆ ಪೂರಕವಾಗಿರುವಂಥದ್ದು ನೀರಾವರಿ. ಬೈಂದೂರು ಭಾಗದಲ್ಲಿ ಸಾಕಷ್ಟು ಹೊಳೆಗಳಿದೆ, ವಿಶೇಷವಾಗಿ ವಾರಾಹಿ ಯೋಜನೆ ಇದೆ. ಆದರೂ ಕೂಡ ಸಾಕಷ್ಟು ಕೃಷಿಗೆ ಬೇಕಾದಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು, ಮತ್ತು ಎಲ್ರಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದೆ ಅನ್ನುವಂಥದ್ದು ಇನ್ನೊಂದು. ಈ ಎರಡಕ್ಕೆ ಏನು ಸೊಲ್ಯೂಷನ್ ಸರ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ? ನಾನು ವಾರಾಹಿಯಲ್ಲಿ ಹೋಗಿ ನೀರಿನ ಲೆಕ್ಕಾಚಾರ ಕೇಳಿದೆ. ಮೇಲಿಂದ ಬರುವುದು ಸರ್ 1100 ಕ್ಯೂಸೆಕ್ಸ್, ಬೈಂದೂರಿಗೆ ಉಪಯೋಗ ಆಗ್ತಾ ಇರೋದು 3 ಕ್ಯೂಸೆಕ್ಸ್, ಮತ್ತೆಲ್ಲವೂ ಇಡೀ ಜಿಲ್ಲೆಗಳಿಗೆ ಹರಿದು ಹೋಗ್ತಾ ಇದೆ. ಎಡದಂಡೆ ಬಲದಂಡೆ ಅಂತ ಹೇಳಿದರೆ ಎಡದಂಡೆ ಅಂದರೆ ಕುಂದಾಪುರ ತಾಲೂಕಿಗೆ, ಅಲ್ಲಿ ಹೈಯೆಸ್ಟ್ ಈಗ ನೀರು ಹೋಗ್ತಾ ಇರೋದು 650 ಕ್ಯೂಸೆಕ್ಸ್. ಬಲದಂಡೆ ಅಂದರೆ ಬೈಂದೂರಿಗೆ ಅದು ಚಾನ್ಸೇ ಇಲ್ಲ. ನಾನು ಅದನ್ನು ಅದಕ್ಕೆ ಸಂಬಂಧಪಟ್ಟ ಜಿಯೋಲಜಿ ಒಬ್ಬರು ಸೈಂಟಿಸ್ಟನ್ನು ಬೆಂಗಳೂರಿನಲ್ಲಿ ಹಿಡಿದು ಹಿಂದೆ ಇಲ್ಲಿ ಕೆಲಸ ಮಾಡಿದ್ದಾರೆ, ಅಲ್ಲಿ ಸಂಶೋಧನೆ ಕೇಂದ್ರದಲ್ಲಿದ್ದಾರೆ, ಅವ್ರು ಕೇಳಿದರು, ಅವರು ಗೂಗಲ್ ಅರ್ಥ ಹಾಕಿ ತೋರಿಸಿದರು. ಈಚೆಲ್ಲ ಹೈಟೇ ಇರೋದು, ನಾವು ಅದನ್ನು ಸೀದೆ ಸೀದೆ ನೀರು ತರುವ ಪ್ರಶ್ನೆಯೇ ಇಲ್ಲ. ಮತ್ತು ಹಿಂದೆ ಏನು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿತ್ತು, ಈ ರೀತಿ ಉದ್ದಕ್ಕೆ ಒಂದು 9 ಕಿಲೋಮೀಟರ್ ಸ್ಯಾಂಕ್ಷನ್ ಆಗಿತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಿಡುವ ಪ್ರಶ್ನೆಯೇ ಇಲ್ಲ. ಸೊ ಪ್ರಾಜೆಕ್ಟ್ ಸಹಿತ ಚೇಂಜ್ ಮಾಡಬೇಕು. ನಾನು ಇಲ್ಲಿನ ಹೋರಾಟಗಾರರಿಗೆ ಸಹಿತ ಕೇಳಿದೆ, ಬೇರೆ ಬೇರೆ ರೈತ ಹೋರಾಟದವ್ರಿಗೆ ಕೇಳಿದೆ, ಇಲ್ಲಿ ಯಾಕೆ, ಅಲ್ಲಿ ಒಂದು ಸಿದ್ದಾಪುರ ಏತ ನೀರಾವರಿ ಅಂತ ಆಗ್ತಾ ಇದೆ, ಇನ್ನೊಂದು ಗುಂಡೂರಿ ಇದೆ, ಇನ್ನೊಂದು ಇಲ್ಲೊಂದು ಇದೆ, ಆದರೆ ಈ ಭಾಗದಲ್ಲಿ ಯಾಕಿಲ್ಲ, ಇಲ್ಲಿ ಯಾಕೆ ಆಗಲಿಲ್ಲ ಅಂತೇಳಿ ಹೇಳಿ ಯಾರಿಗೂ ಯೋಚನೆ ಇರಲಿಲ್ಲ. ನಾನು ಈ ಸರ್ತಿ ಕೇಳಿದಾಗ ಆ ಭಾಗದಿಂದ ಇಲ್ಲಿಗೂ ಸಹಿತ ನೀರಾವರಿ ಬಂದರೆ, ಒಂದು ವಾರಾಹಿ ಮೂಲಕ, ಇನ್ನೊಂದು ಪ್ರತಿ ಊರಿನಲ್ಲಿ ನಾವು ಈ ಮದ್ಗ ಅಂತ ಹೇಳ್ತೇವೆ, ಕೆರೆ ಅಂತ ಹೇಳ್ತೇವೆ, ಅದರ ಹೂಳುಗಳನ್ನು ಎತ್ತಿ ಇಟ್ಟರೆ ಸಣ್ಣ ಸಣ್ಣ ಕಿಂಡಿ ಅಣೆಕಟ್ಟುಗಳು ನಿಜವಾಗಿಯೂ ಕೃಷಿ ಉಪಯೋಗಿ ಆದರೆ, ನಿಮಗೆ ಕಿಂಡಿ ಅಣೆಕಟ್ಟು ಕೆಲವೊಮ್ಮೆ ಬೇರೆ ಅರ್ಥ ತಗೋತದೆ, ಆದರೆ ಅದಾಗದೆ ಕೃಷಿಗೆ ಉಪಯೋಗ ಆಗುವ ರೀತಿಯಲ್ಲಿ ಕಿಂಡಿ ಅಣೆಕಟ್ಟು ಮಾಡಿದರೆ ಅಂತರ್ಜಲ ಹೆಚ್ಚಿದರೆ, ಸೊ ಅದೊಂದು ಕೃಷಿಗೆ ನೀರಾವರಿ ಒಂದು ಪೂರಕ ಅಂತ ಆಗ್ತದೆ. ಕುಡಿಯುವ ನೀರಿನ ಸಮಸ್ಯೆಗೆ ಕೇಂದ್ರ ಸರ್ಕಾರದ ಒಂದು JJM ಅನ್ನುವಂಥದ್ದು, ಜಲ್ ಜೀವನ್ ಮಿಷನ್, ಅದು ನಮ್ಮಲ್ಲಿ ಆಗ್ತಾ ಇದೆ. ಪುನಃ ಅದು ಕ್ಯೂಸೆ ಅದು ವಾರಾಹಿಯಿಂದ ಇಡೀ ಜಿಲ್ಲೆಗೆ ಹೋಗ್ತದೆ, ಕುಡಿಯುವ ನೀರು ಮನೆ ಮನೆಗೆ ತಲುಪಿ ಅಂತ ಒಂದು ದೃಶ್ಯವನ್ನು ನಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅದು ನರೇಂದ್ರ ಮೋದಿಯವರ ದೊಡ್ಡ ಪ್ರಾಜೆಕ್ಟ್, ಅದು ನಮ್ಮಲ್ಲೊಂದು 850 ಕೋಟಿ ರೂಪಾಯಿಯ ಪ್ರಾಜೆಕ್ಟ್, ಅದು ಆಗ್ತಾ ಇದೆ. ಆದರೆ ಕೃಷಿ ನೀರಾವರಿಗೆ ಮಾತ್ರ ಆ ವ್ಯವಸ್ಥೆ ಆಗಬೇಕು. ಅದು ಚೆನ್ನಾಗಾದರೆ ನಮ್ಮಲ್ಲಿ ಕೃಷಿಯ ಪೂರಕ ವಾತಾವರಣ ಶುರುವಾಗ್ಬೋದು. ಇನ್ನೊಂದು, ನೀವು ಹೇಳಿದಾಗೆ ಮೀನುಗಾರಿಕೆ ಪರ್ಯಾಯ ಕೃಷಿ ಅಷ್ಟೇ ಪ್ರಮುಖವಾದಂಥ ಕ್ಷೇತ್ರ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ. ಅಲ್ಲಿ ಮೀನುಗಾರಿಕೆ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವಂಥ ನಿಮ್ಮ ಅರಿವಿಗೂ ಕೂಡ ಇದೆ. ಅದು ಮೀನುಗಾರಿಕೆ ಸೀಮೆಣ್ಣೆ ವಿಚಾರಗಳಿರ್ಬೋದು, ಅಲ್ಲಿ ಅವರಿಗೆ ಸೌಲಭ್ಯಗಳನ್ನು ಒದಗಿಸುವಂಥ ವಿಚಾರಗಳಲ್ಲಿರ್ಬೋದು. ಇದಕ್ಕೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಏನು ಪರಿಹಾರಗಳನ್ನು ಕಂಡುಕೊಳ್ಬೋದು, ಮತ್ತು ಮೀನುಗಾರಿಕೆಯನ್ನು ಮೀನುಗಾರಿಕೆ ಉತ್ಪನ್ನಗಳನ್ನು ಒಂದು ಮೌಲ್ಯಯುತ ಉತ್ಪನ್ನವಾಗಿ ಮಾಡಲಿಕ್ಕೆ ಅದು ನಮ್ಮ ಕ್ಷೇತ್ರದಲ್ಲಿ ಏನು ಅವಕಾಶಗಳಿದೆ ಅಂತೇಳಿ? ಮೀನುಗಾರಿಕೆಗೆ ಈಗ ಕೇಂದ್ರ ಸರ್ಕಾರ ತುಂಬ ಬೆಂಬಲವನ್ನು ಕೊಡ್ತಾ ಇದೆ. ವಿಷಯ ಏನು ಕೇಳಿದರೆ, ನಾವು ಹೇಗೆ ಪೆಟ್ರೋಲಿಯಮನ್ನು ಬೇರೆ ದೇಶದಿಂದ ತಂದು
ಆಮದಿನ ಪ್ರಮಾಣ, ಒಂದು ದೇಶದ ಲಾಭ ನಷ್ಟ ಅಂತ ಹೇಳೋದು ಅಲ್ಲಿ ಗೊತ್ತಾಗೋದಲ್ವ. ಆಮದಾಗುವ ವಿಷಯ ಹೆಚ್ಚು ನಮಗೆ ಪೆಟ್ರೋಲಿಯಮಿಗೆ ಹೋಗ್ತದೆ. ಹಾಗಾಗಿ ಎಕ್ಸ್ಪೋರ್ಟ್ ವಿಷಯಗಳು ಯಾವುದು ರಫ್ತು ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ತುಂಬ ಬೆನ್ನಿಗೆ ನಿಲ್ತದೆ. ಮೀನುಗಾರಿಕೆ ಆ ವಿಷಯದಲ್ಲಿ ಒಂದು ಹೆಚ್ಚು ಮುಂದಿದೆ. ಸೊ ಅದಕ್ಕೋಸ್ಕರ ತುಂಬ ಪ್ರಾಜೆಕ್ಟ್ಗಳು ಬಂದಿದೆ. ಮೀನುಗಾರಿಕೆ ಅನ್ನೋದು ನಮ್ಮ ಊರಿನಲ್ಲೇ ಒಂದು ಶಬ್ದ ಇದೆ. ಅಲ್ಲಿ ಮೀನುಗಾರಿಕೆ ಹೆಚ್ಚು ಸಿಕ್ಕಿದ ದಿವಸ ಕಡ್ಲಲ್ಲಿ ಉಪ್ಪುಂದಪೇಟೆ ಅಂಬಗಲಪೇಟೆ ಅನ್ನೋದು ಚುರುಕಿರ್ತದೆ ಅಂತೇಳಿ ಹೇಳಿ, ಯಾಕೆ ಕೇಳಿದರೆ ಅಲ್ಲಿ ಬಂದ ಆದಾಯ ಅನ್ನೋದು ಇಲ್ಲಿ ಹರಿತದೆ ಅಂತೇಳಿ ಹೇಳಿ. ಮೀನುಗಾರಿಕೆ ಅನ್ನುವಂಥದ್ದು ನಮಗೆ ಎಷ್ಟೊತ್ತಿಗೂ ಅದು ಮೊದಲ ಆದ್ಯತೆ. ಅಲ್ಲಿ ಯಾವುದೇ ಸಮಸ್ಯೆಗಳಾಗಬಾರ್ದು, ಯಾವುದೇ ಕೊರತೆಗಳಾಗಬಾರ್ದು. ಒಂದಷ್ಟು ಪ್ರಾಜೆಕ್ಟ್ಗಳು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರಗಳಿದ್ದಾಗ ಬಂದದ್ದಿದೆ ತಂದದ್ದಿದೆ, ಆದರೆ ಕೆಲಸಗಳು ಕಂಪ್ಲೀಟ್ ಆಗಿರಲಿಲ್ಲ. ಹಾಗಾಗಿ ಮೀನುಗಾರನಿಗೆ ತೊಂದರೆ ಆಗ್ತಾ ಇದೆ. ಈಗ ಸಹಿತ ನಾವು ಆ ಹೋರಾಟದಲ್ಲಿ ಬೆನ್ನಿಗಿದ್ದೇವೆ. ಎಲ್ಲ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಬೇಕು. ಮೀನುಗಾರನಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದ ಆದ್ಯತೆ ನಮಗಿದೆ. ಆಗ ಮಾತ್ರ ಇದೆಲ್ಲವೂ ಸರಿಯಾಗಿ ನಡೀತದೆ ಅಂತ ಅಂದ್ಕೊಳ್ತೇನೆ. ಜೊತೆಗೆ ಕೈಗಾರಿಕಾ ಕ್ಷೇತ್ರ, ನೀವು ಆಗಲೇ ಉದ್ಘಾಟನಾ ಭಾಷಣದಲ್ಲಿ ಹೇಳಿದ್ರಿ ಇಲ್ಲಿನ ಲಿಮಿಟೇಷನ್ಸ್ಗಳೇನು ಅನ್ನುವಂಥದ್ದು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಏನು ಮಾಡ್ಬೋದು ಕೈಗಾರಿಕೆಗಳನ್ನು ಬೈಂದೂರಿನಲ್ಲಿ ಮಾಡೋದಿದ್ರೆ ಅಂತೇಳಿ ಹೇಳಿ ಕೇಳಿ. ಬೈಂದೂರಿಗರು ಅಂತೇಳಿ ಹೇಳಿದರೆ ಒಂದಷ್ಟು ಉದ್ಯಮಶೀಲರು ಅಂತ ಲೆಕ್ಕ. ನೀವು ಯಾವುದೇ ಕ್ಷೇತ್ರ ಕೋಲಿಸಿದರೆ ಬೈಂದೂರಿನವರು ಇಂಡಸ್ಟ್ರಿ ಮಾಡೋದಿರಲಿ, ಹೋಟೆಲ್ ಮಾಡೋದಿರಲಿ, ಇನ್ಯಾವುದೋ ಬಿಸ್ನೆಸ್ ಮಾಡೋದಿರಲಿ, ಆ ರೀತಿ ಒಂದು ಉದ್ಯಮಶೀಲತೆ ಹೆಚ್ಚಿದೆ. ನಮ್ಮವರು ಹೋಗಿ ಹೊರಗಡೆ ಉದ್ಯಮಗಳನ್ನು ಮಾಡಿದ್ದು ಹೆಚ್ಚು ಉಂಟು. ನಾವೆಲ್ಲರನ್ನು ಅವರನ್ನು ಊರಿಗೆ ತಂದು ಊರಲ್ಲೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಉಳಿದದೆಲ್ಲ ತೊಂದರೆ ಜಾಗದಿಂದ ಹಿಡಿದು ಎಲ್ಲದಕ್ಕೂ ನಾವು ನಿಮಗೆ ಪೂರಕ ಆಗಿರ್ತೇವೆ ಅಂತ ಕರೆದಾಗ ಉದ್ಯೋಗದ ಸಮಸ್ಯೆಯೂ ನಿವಾರಣೆ ಆಗ್ತದೆ, ಒಂದಷ್ಟು ಅಭಿವೃದ್ಧಿಯಲ್ಲಿ ಒಂದಷ್ಟು ಮುಂದೆ ಹೋಗ್ತವೆ. ಸೊ ಅವರಿಗೋಸ್ಕರ ಒಂದಷ್ಟು ಜಾಗ ಗುರುತಿಸಿಟ್ಟದ್ದು ಉಂಟು. ಇನ್ನೂ ತುಂಬ ಜಾಗಗಳು ಬೇಕನ್ನುವ ಡಿಮಾಂಡು ಇದೆ. ಹಾಗಾಗಿ ಸೀ ಫುಡ್ ಪ್ರಾಡಕ್ಟ್ ಅನ್ನುವಂಥ ಒಂದು ಜಾಗ ಐಡೆಂಟಿಫೈ ಮಾಡಿ ಅದಕ್ಕೋಸ್ಕರ ಒಂದು 50 ಎಕರೆ ಜಾಗ ಇಟ್ಟು ಯಾರ್ಯಾರು ಉದ್ಯೋಗ ಮಾಡ್ತೀರಿ, ಉದ್ಯಮ ಮಾಡ್ತೀರಿ ಮೀನುಗಾರಿಕೆ ಸಂಬಂಧಪಟ್ಟಾಗೆ ಅಂತೇಳಿ ಹೇಳಿ ಅಲ್ಲಿ ಒಂದು ಜಾಗ ಇದೆ. ಇನ್ನೊಂದು 100 ಎಕರೆ ಹುಡುಕ್ತಾ ಇದ್ದೇವೆ. ಸಣ್ಣ 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 ಉದ್ಯಮ, ನಮ್ಮಲ್ಲಿ ಬೃಹತ್ ಕೈಗಾರಿಕೆಗಳು ಬಂದು ಊರನ್ನೆಲ್ಲ ಒಕ್ಕಲೆಬ್ಬಿಸಿದ್ರು ನಾವು ರೆಡಿ ಇಲ್ಲ ಅದಕ್ಕೆ. ಸಣ್ಣ ಸಣ್ಣ ಇಂಡಸ್ಟ್ರಿಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬರಬೇಕು, ಉದ್ಯೋಗಗಳನ್ನು ಕೊಡಬೇಕು, ಉದ್ಯಮಗಳು ನಡಿಬೇಕು ನಮ್ಮಲ್ಲಿ. ಅದಕ್ಕೆ ಬೇಕಾದ ವಾತಾವರಣವನ್ನು ಕೊಡ್ತೇವೆ. ನಾವು ಸಿಂಗಲ್ ವಿಂಡೋ ಅಂತ ಕೇಳ್ತೇವೆ. ಅವನು ಯಾವುದಾದ್ರು ಇಂಡಸ್ಟ್ರಿ ಮಾಡಲಿಕ್ಕೆ ಹೊರಟ ಅಂದರೆ ಅವನ ವ್ಯಾಪಾರದ ನಾಲೆಜ್ ಹೋಗಿ ಅವನ ಇಲಾಖೆಗಳಿಗೆ ಪೇಪರ್ ಕೊಟ್ಟು 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 ಸುಸ್ತಾಗಿ ಇಂಡಸ್ಟ್ರಿ ಕತೆ ಬಿಡ್ತಾರೆ. ಆ ರೀತಿ ಆಗದಾಗೆ ಸಿಂಗಲ್ ವಿಂಡೋ ಅಂದರೆ ಅವನು ಏನು ಕೇಳ್ತಾನೆ ಅದನ್ನೆಲ್ಲವನ್ನು ಒಟ್ಟಿಗೆ ಮಾಡಿ ಕೊಡಬೇಕು, ಸರ್ಕಾರದ ಜವಾಬ್ದಾರಿ ಅದು. ಆ ರೀತಿ ವಾತಾವರಣ ಕೊಟ್ಟಾಗ ಒಂದಷ್ಟು ಉದ್ಯಮಿಗಳು ಬರ್ತಾರೆ. ನಮ್ಮಲ್ಲಿಂದ ಹೊರಗೆ ಹೋದವ್ರು ವಾಪಸ್ ಊರಲ್ಲೊಂದು ಉದ್ಯಮ ಮಾಡಿದರೆ ಬಹುಶಃ ಊರಿನ ಎಕನಾಮಿಯ ಪಿಕ್ಚರ್ ಒಂದು ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತೇಳಿ. ಇಲ್ಲಿ ಕೃಷಿ ಕೈಗಾರಿಕೆ ಮತ್ತು ಮೀನುಗಾರಿಕೆ ಸಂಬಂಧಪಟ್ಟಾಗ ಏನಾದ್ರು ಪ್ರಶ್ನೆಗಳಿದೆಯಾ ಮುಂದರ್ಸ್ಬೋದು? ಸರ್, ನಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನೋ ಆಗಿದೆ, ಆದರೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಮಳೆ ನೀರು ಶೇಖರಣೆ ಅಂತ ಕೃಷಿ ಭೂಮಿ ಇರ್ತಾ ಇದೆ. ಅದ್ರ ಜೊತೆಗೆ ಈ ಬೀಡಾಡಿ ದನಗಳ ಹಾವಳಿಯಿಂದ ಕೂಡ ಕೃಷಿ ನಾಶ ಆಗ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಪರಿಹಾರ ಸಿಗ್ಬೋದು ಸರ್? ಒಂದು ನಿಮಿಷ. ನಾನು ಗಣೇಶ್ ಕಾರಂತ್ ಅಂತ. ನಮ್ಮ ದೇಶದ ದುರಂತ ಏನಂದರೆ ಪ್ರತಿಯೊಬ್ಬ ಪ್ರಜೆ ಕೂಡ ನನ್ನ ಹಕ್ಕು ಕೊಡಿ ಅಂತರದ ಕರ್ತವ್ಯ ಒಬ್ಬರಿಗೂ ಗೊತ್ತಿಲ್ಲ. ಯಾಕೆಂದರೆ ಜಲಜೀವನ್ ಮಿಷನ್ ಸರ್ ಹೇಳಿದಾಗೆ ಎಲ್ಲ ಒಳ್ಳೆಯ ಇದೆ, ಮನೆ ಮನೆಗೂ ಎಲ್ಲ ಪಂಚಾಯತ್ನವರು ಮನೆ ಮನೆಗೂ ಈ ಬೇಸಿಗೆ ಕಾಲದಲ್ಲಿ ನೀರು ಕೊಡುವಂಥ ಕಾರ್ಯಕ್ರಮ. ಅಂದರೆ ಪ್ರತಿಯೊಬ್ಬ ಜನರು ಕೂಡ ಈಗ ಗೌರ್ಮೆಂಟ್ ಕೊಡಬೇಕು, ಎಲ್ಲ ಕೊಟ್ಟಾಯ್ತು ಇನ್ನೊಂದು ಪದಾರ್ಥ ಮಾಡಿ ಕೊಡೋದೊಂದು ಬಾಕಿ ಅಲ್ಲ. ಆ ಥರ ಅಲ್ಲ, ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯ ಮಾಡಬೇಕು. ಯಾಕೆಂದರೆ ನನಗೆ ನೀರಿಂಗಿಸುವ ಇದರ ಬಗ್ಗೆ ತುಂಬ ವರ್ಷದಿಂದ ನಮ್ಮ ಮನೇಲಿ ಕೂಡ ನಾನು 15-20 ವರ್ಷದಿಂದ ಇಂಪ್ಲಿಮೆಂಟ್ ಮಾಡಿದ್ದೇನೆ. ಸಾಧ್ಯವಾದಷ್ಟು ನಮ್ಮ ಲಾವಣ್ಯದ ಮೂಲಕ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗಿಂತ ಇವರು ಯಾರು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅದರ ಬಗ್ಗೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ದಯವಿಟ್ಟು ನಮ್ಮ ಸರ್ ಅವ್ರ ಜೊತೆಗೂಡಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ನೀರು ಇಂಗಿಸುವ ಬಗ್ಗೆ, ಯಾಕೆಂದರೆ ನೀರು ಪಡೆಯೋದ್ರ ಬಗ್ಗೆ ಎಲ್ಲರದ್ದು ಯೋಚನೆ ಹೊರತು ನಾವು ಯೂಸ್ ಮಾಡಿದ ನೀರನ್ನು ಇಂಗಿಸುವ ಬಗ್ಗೆ. ಯಾಕಂದರೆ ಈಗ ಗದ್ದೆ ಕೂಡ ಆಗ್ತಾಯಿಲ್ಲ. ನೀವು ಹೇಳಿದಾಗ ಗದ್ದೆಗೆ ಇದ್ದ ಹಿಂದೆ ಗದ್ದೆಗೆ ನಿಲ್ಲಿಸ್ತಾ ಇದ್ದವರು ನಮ್ಮ ಮನೆ ಹತ್ರ ತೋಡು ಇರ್ತಿತ್ತು. ತೋಡು ಸತ್ತ ಈಗ ಒಂದಾಳು ತೋಡಂದೀಗ ಕಾಲು ಎಷ್ಟು ಒಂದು ಎರಡು ಫೀಟಿಗೆ ಬಂದಿದೆ. ಅಂಥ ದುರಂತ ಪ್ಲಾಸ್ಟಿಕ್ ಮಯ ಅದು ಹೇಳಿದ್ರೆ ದೇಶಕ್ಕೆ ಒಂಥರ ನಿರಾಶಾದಾಯಕ ವಾತಾವರಣ ಕಾಣ್ತಾ ಇದೆ. ಅಟ್ಲೀಸ್ಟ್ ನಮ್ಮ ಭವಿಷ್ಯದ ನಮ್ಮ ಮಕ್ಕಳ ಭವಿಷ್ಯ ದೃಷ್ಟಿಯಿಂದಾದರೂ ನಾವು ನೀರಿಂಗಿಸುವ ಬಗ್ಗೆ ಸೀರಿಯಸ್ ಆಗಿ ನೀವು ಇದು ಮಾಡಬೇಕು. ಯಾಕೆಂದರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅವರ ಸಂಘಷ್ಟು ನೀವು ಇದು ರಿಕ್ವೆಸ್ಟ್ ಮಾಡಿಕೊಂಡು, ಯಾಕೆಂದರೆ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ನೀವು ಮನಸ್ಸು ಮಾಡಿದ್ರೆ ನಮ್ಮ ಬೈಂದೂರಿನ ಪ್ರತಿ ಮನೆಯಲ್ಲಿ ಮಾಡಿದ್ರೆ ಹಿಂದಿನ ಹಾಗೆ ನಮ್ಮ ನಾವು ಬಾಲ್ಯದಲ್ಲಿ 15 ಫೀಟಿಗೆ ನೀರು ಸಿಗ್ತಾಯಿತ್ತು ಆ ಪರಿಸ್ಥಿತಿ ಬರ್ತದೆ ಅಂತ ನನ್ನ ಅನಿಸಿಕೆ. ಅದೇ ಅದೇ ಮಳೆ ನೀರಿನ ಕೊಯ್ಲು ಬಗ್ಗೆ ಈ ನಡುವೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿ ಬಿಡ್ತೇನೆ. ಕೆಲವೊಮ್ಮೆ ಈ ನಿತ್ಯದ ವಿಷಯಗಳು ಮತ್ತು ಬೇರೆ ಬೇರೆ ಆದಾಗ ಈ ಸಮೃದ್ಧ ಬೈಂದೂರು ಮತ್ತು
ವಿಷನ್ 2033 ಮರಿಬಾರದು ಅಂತೇಳಿ ಒಂದು ವಿಷಯ ಹೇಳಿಡ್ತೇನೆ. ನಾವು ಈಗ ಸಮೃದ್ಧ ಬೈಂದೂರಿಗೆ ಅಂತೇಳಿ ಹೇಳಿ ಒಂದು ಕಚೇರಿ ಇಲ್ಲೇ ರಾಜು ಭಟ್ರ ಫ್ಯಾಕ್ಟ್ರಿ ಹತ್ತಿರ, ಅದಕ್ಕೆ ಒಬ್ಬರು ಸ್ವಲ್ಪ ವಿಷನರಿ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಶೋಧನ್ ಮಲ್ಪೆ ಅಂತೇಳಿ ಹೇಳಿ ಅವರು ದುಬೈಯಲ್ಲಿದ್ದರು ಮಲ್ಪೆ ಅವರವರು. ಅವರಿಗೆ ಈ ರೀತಿ ಐಡಿಯಾಸ್ ಜಾಸ್ತಿ, ತುಂಬ ಯೋಚನೆಗಳನ್ನೆಲ್ಲ ತಂದದ್ದು. ನಮಗೆ ಬೇಕು, ನಮ್ಮಲ್ಲಿರೋರನ್ನೆಲ್ಲ ಸಂಪರ್ಕ ಮಾಡ್ತಾ ಇದ್ದಾರೆ ಅವರು. ನೀವು ಏನೇನು ಯೋಚನೆಗಳು ಹೇಳಿದ್ರಿ ಈಗ ನಿಮ್ಮನ್ನು ವಾಪಸ್ ಅವ್ರು ನಿಮ್ಮ ಮನೆಗೆ ಬಂದು ಮಾತಾಡಿಸ್ತಾರೆ, ಆ ವಿಷಯಗಳ ಮಾಹಿತಿ ಕೇಳ್ತಾರೆ. ನಾವು ಅದನ್ನೇ ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಲ್ಲೇ ಒಂದು ಸಣ್ಣ ಸ್ಟುಡಿಯೋನು ಮಾಡ್ಕೋತಾ ಇದ್ದೇವೆ. ಒಟ್ಟು ಹೇಗೆ ಬರ್ತದೆ ಪ್ರಾಜೆಕ್ಟ್ ಅಂತೇಳಿ ನಿಮಗಲ್ಲಿ ತೋರಿಸ್ತಾರೆ. ಅದಕ್ಕೆ ಆಸಕ್ತಿ ಇರುವವರಿಗೆ ಒಂದು 55 ವಿಷಯಗಳನ್ನು ಲಿಸ್ಟ್ ಮಾಡ್ಕೊಂಡಿದ್ದೇವೆ, ಬೈಂದೂರಲ್ಲಿ ಏನೇನೇನೇನು ಮಾಡಬಹುದು ಅಂತೇಳಿ ಹೇಳಿ. ಅದು ಒಂದು ಕಾನ್ಸೆಪ್ಟ್, ಅದರಲ್ಲಿ ಒಂದು ವಿಲೇಜ್ ಒಂದು ಪ್ರಾಡಕ್ಟ್ ಅಂತ ಅಂದರೆ, ಉದಾಹರಣೆಗೆ ನಾವು ಕಾಲ್ತೋಡು ಗ್ರಾಮಕ್ಕೆ ಹೋದರೆ ಅಲ್ಲಿ ಮಣ್ಣಿನ ಮಡಿಕೆ ಮಾಡ್ತಾರೆ, ಕುಂಬಾರಿಕೆಯಲ್ಲಿ ಇದೆ. ಸೊ ನಾವು ಆ ಗ್ರಾಮಕ್ಕೆ ಅದೇ ಪ್ರಾಡಕ್ಟ್ ಇಟ್ಕೋತೇವೆ, ಆ ಗ್ರಾಮದಲ್ಲಿ ಅದು. ಇಲ್ಲಿ ಉಪ್ಪುಂದಕ್ಕೆ ಬಂದರೆ ನಮ್ಮದು ಗುಡಿಗಾರರಿದ್ದಾರೆ, ತುಂಬ ದೇಶ ವಿದೇಶದಲ್ಲಿ ಪ್ರಖ್ಯಾತಿ ಗಳಿಸಿದಂಥ. ಅಂದರೆ ಒಂದು ವಿಲೇಜ್ ಒಂದು ಪ್ರಾಡಕ್ಟ್ ಅಂದರೆ ಪ್ರತಿ ಗ್ರಾಮದಲ್ಲೂ ಬೈಂದೂರಿನ ಅಮೂಲ್ಯಗಳಿದೆ, ಅದನ್ನು ಸಹಿತ ನಾವು ಹುಡುಕಿ ಅದಕ್ಕೊಂದು ಎಲ್ಲಿಯೋ ಒಂದು ಕಡೆ ಟ್ಯಾಗ್ ಲೈನ್ ಮಾಡ್ತಾ ಇದ್ದೇವೆ. ಈ ರೀತಿ ಸಮೃದ್ಧ ಬೈಂದೂರು ಅನ್ನೋದಕ್ಕೆ ಒಂದು ಕಚೇರಿ, ಒಂದು ಸಿಬ್ಬಂದಿ, ಒಂದು ವೆಬ್ಸೈಟ್ ಆಗ್ತದೆ. ಈ ರೀತಿ ಕನಸುಗಳು ಏನಿದೆ ಅದು ಎಲ್ಲಿಯೂ ಕೇಳಿ ಬಿದ್ದು ಹೋಗಬಾರ್ದು. ಚೆನ್ನಾಗಿತ್ತು ವಿಷಯ, ಆದರೆ ಆಮೇಲೆ ಯಾರಾದರೂ ಸುದ್ದಿಯಲ್ಲಿಲ್ಲಪ್ಪ ಅಂತ ಆಗೋದಿಲ್ಲ, ಆಗಬಾರ್ದು ಅಂತ. ನೇರ ಹೇಳಿದಂಥ ವಿಷಯಕ್ಕೆ ನಿಮ್ಮ ಮನೆ ತಲುಪ್ತಾರೆ, ಮುಖ ಪರಿಚಯ ಇರಲಿ, ಆಮೇಲೆ ಬಂದಾಗ ಮಾತಾಡಿಸಿ ಅಂತೇಳಿ ಹೇಳಲಿಕ್ಕೆ ಹೋದೆ. ಥ್ಯಾಂಕ್ಸ್. ಸೊ ನೀವು ಹೇಳಿದಾಗೆ ಎರಡು ವಿಷಯ ಹೇಳಿದರೆ, ಒಂದು ರಾಷ್ಟ್ರೀಯ ಹೆದ್ದಾರಿದು ಮತ್ತು ಚರಂಡಿ ವ್ಯವಸ್ಥೆ ಹೇಳಿದ್ರಿ. ರಾಷ್ಟ್ರೀಯ ಹೆದ್ದಾರಿ ನಾವು ಒಂದು ದಿವಸ ಅದಕ್ಕೋಸ್ಕರ ಅಲ್ಲಲ್ಲಲ್ಲಿ ಕಂಪ್ಲೇಂಟ್ ಬರೋದಕ್ಕೋಸ್ಕರ ಶಿರೂರಿನಿಂದ ತಲ್ಲೂರಿನಿಂದ ಶಿರೂರಿನವರಿಗೆ ಒಂದು ದಿವಸ ಹೋದೆವು ಹೆದ್ದಾರಿ ವೀಕ್ಷಣೆ ಅಂತೇಳಿ ಹೇಳಿ. ನನಗಲ್ಲಿ ಮೂರು ರೀತಿಯ ಸಮಸ್ಯೆಗಳು, ಅಂದರೆ ಸಮಸ್ಯೆ ಮೂಲಗಳು ಕಂಡಿತ್ತು. ಒಂದು IRB ಕಂಪೆನಿ ಅಂತಿರ್ತದೆ, ಆ ಕಂಪೆನಿಗೆ ಅನುಮತಿ ಕೊಡುವುದು, ಪರ್ಮಿಷನ್ ಕೊಡುವುದು NHA ನ್ಯಾಷನಲ್ ಹೈವೇ ಅಥಾರಿಟಿ ಅಂತ. ಸಮಸ್ಯೆ NHAಯಲ್ಲಿ ಒಂದಷ್ಟಿದೆ, ಇನ್ನೊಂದಷ್ಟು IRB ಅವ್ರದ್ದಿದೆ. ಇದೆರಡರ ನಂತರ ಮತ್ತೊಂದಿದೆ, ಸ್ಥಳೀಯ ಆಡಳಿತ, ಅದು ಪಂಚಾಯತಿ ಇರ್ಬೋದು ಮತ್ತೊಂದು ಇರ್ಬೋದು. ಮೂರು ಜನ ಒಬ್ರಿಗೊಬ್ರು ಕೈ ತೋರಿಸ್ತಾ ಇರ್ತಾರೆ ಕೆಲವು ಸರ್ತಿ, ಅದು ಅವ್ರು ಮಾಡಿ ಕೊಡಬೇಕಿತ್ತು, ಇಲ್ಲ ಅದು ಅವ್ರ ಅನುಮತಿ ಕೊಡಬೇಕು, ಇಲ್ಲ ಅದು ಅವ್ರು ಪೇಮೆಂಟ್ ಮಾಡಲಿಲ್ಲ ಅಂತ. ನನಗೆ ಕೆಲವೊಮ್ಮೆ ಸಮಸ್ಯೆಗಳನ್ನು ನಾವು ಕೇಳ್ತಾ ಹೋದ್ರೆ ಚೆಂದ, ಇನ್ನೊಮ್ಮೆ ಸಮಸ್ಯೆ ಅವ್ರಿಗೆ ಮಾಡಿದರೆ ನಿಲ್ತಾರೆ, ಬಂದು ನಿಲ್ತಾರೆ. ಸೊ ಅಷ್ಟೂ ಸ್ಥಳಗಳಲ್ಲಿ ಭೇಟಿ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅನ್ನೋ ತಿಳ್ಕೊಂಡು IRB ಇಂಜಿನಿಯರ್ ಅನ್ನು ಕರೆದು ಅವರಿಗೆಲ್ಲರಿಗೂ ಇದನ್ನು ನೋಡ್ತಾ ಹೋಗಿ ಅಂತೇಳಿ ಹೇಳಿದ್ದೇನೆ. ಎಲ್ಲವನ್ನೂ ಲಿಸ್ಟ್ ಮಾಡಿ ಕೊಟ್ಟಿದ್ದೇವೆ. ಇದಾದಮೇಲೆ PD ಅಂತಿರ್ತಾರೆ, ಪ್ರಾಜೆಕ್ಟ್ ಡೈರೆಕ್ಟರ್, ಇಲ್ಲಿಂದ ಅಲ್ಲಿಗೆ ಒಬ್ಬೊಬ್ಬರು ಅಧಿಕಾರಿಗಳು ಇರ್ತಾರೆ. ಸೊ ಆ PD ಅವರಿಗೆ ಸಹಿತ ಮಾಹಿತಿ ಕೊಟ್ಟಿದ್ದೇವೆ, ಒಂದಿಷ್ಟು ದಿನದ ಗಡುವು ಕೊಟ್ಟಿದ್ದೇವೆ. ನಮಗೆ ದಾರಿ ಇರೋದು, ನಾವು ಹೈವೇಲಿ ಪ್ರತಿಭಟನೆಗೆ ನಿಲ್ತೇವೆ, ಅದು ಅವ್ರು ಪಂಚಾಯತ್ ಅಂತ ತೋರಿಸ್ತಾರೋ NHA ಅಂತ ತೋರಿಸ್ತಾರೋ ಮತ್ತೊಂದು ನಮಗೆ ಸಂಬಂಧ ಇಲ್ಲ, ನಮಗೆ ಸ್ಥಳೀಯ ಸಮಸ್ಯೆ ಸರಿಯಾಗಬೇಕು. ಈಗ ಹೇಳಿದಾಗ ಎಲ್ಲರನ್ನೂ ಕೈ ತೋರಿಸ್ತಾ ಹೋಗ್ತಾರೆ ಅನ್ನೋದಿದೆ. ಸೊ ಹಾಗಾಗಿ ನೀವು ಹೇಳಿದ ಒಂದಷ್ಟು ಚರಂಡಿ ನೀರಿನ ಸಮಸ್ಯೆಗೆ ನಾವೊಂದಷ್ಟು ಗಡುವು ಕೊಟ್ಟಿದ್ದೇವೆ. ನೀವೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಕಾರಂತ ಹೇಳಿದ ವಿಷಯವನ್ನು ನಾನು ಇಲ್ಲೇ ಜೋಡಿಸ್ತೇನೆ. ನಮ್ಮ ಕರ್ತವ್ಯ ಅಂತ ಹೇಳಿದ್ರಲ್ಲ, ಅಲ್ಲಿ ಪಟ್ಟಣ ಪಂಚಾಯತ್ನಲ್ಲಿ ಒಂದು ಸ್ವಲ್ಪ ಸ್ವಚ್ಛತೆ ಸಮಸ್ಯೆ ಅಥವಾ ಇನ್ನೇನು ಹೇಳಿದೆವು, ಎಲ್ಲದಕ್ಕೂ ನಾವು ಮಾತಾಡಬೇಕು. ಅದು ನೀವು ಫೇಸ್ಬುಕ್ಕಲ್ಲಿ ಬೇಕಿದ್ರೆ ಹಾಕಿ, ಟ್ವಿಟ್ಟಲ್ಲಿ ಬೇಕಿದ್ರೆ ಹಾಕಿ, ಇಲ್ಲ ಒಂದು ಪೋಸ್ಟ್ ಅಂಟಿಸಿ, ಇಲ್ಲ ಬೈರಿ, ಒಟ್ಟು ನಾವು ಮಾತಾಡಬೇಕು. ಆ ಸಮಸ್ಯೆಗೆ ನಾವು ಮಾತಾಡದಿದ್ದಾಗ ಎಲ್ಲ ಸಿಸ್ಟಮ್ಗಳು ಜಡ್ಡುಗಟ್ತಾ ಹೋಗ್ತದೆ. ನೀವು ಶಾಸಕರಿಗೆ ಬೈದು ಪೋಸ್ಟ್ ಹಾಕಿ, MLA ಅವರು ಎಲ್ಲಿ ಹೋಗಿದ್ದಾರೆ, ಬರ್ತಾ ಇದೆಯಲ್ಲ, ಇಲ್ಲಿ ಕ್ಲೀನ್ ಇಲ್ಲ, ಎಲ್ಲೋದ್ರೆ MLA ಅವರು ಅಂತ ಬರ್ತದೆ. ನಾವು ಖುಷಿಯಿಂದ ಅದನ್ನು ಅಟೆಂಡ್ ಮಾಡ್ತೇವೆ. ನಮ್ಮ ಖುಷಿ ಏನು ಕೇಳಿದರೆ, ನೀವು ಮಾತಾಡಿದ್ರಲ್ಲ ಫಸ್ಟ್, ನೀವು ಮಾತಾಡದೇ ಇದ್ದಾಗ ಅದನ್ನು ನೋಡ್ಲಿಕ್ಕೆ ಹೋಗುವವರು ಯಾರು, ಮೊದಲು ಮಾತಾಡಿ. ಹಾಗಾಗಿ ಆ ವಿಷಯಗಳು ಎಲ್ಲಿಯೋ ಒಂದು ಕಡೆ ಜಾಯಿಂಟ್ ಆಗ್ತದೆ. ನೀವು ಶಾಸಕರಿಗೆ ಬೈದು ಪತ್ರ ಬರೆದ್ರು, ಪೋಸ್ಟ್ ಬರೆದು, ನೋಡಬೇಕಾದ ಯಾರು, ಮಾಡಬೇಕಾದ ಯಾರು, ಆ ಪಂಚಾಯತ್ನವ ಕನಿಷ್ಠ ಆ ಪಂಚಾಯತ್ನಿಗೆ MLA ಅವರು ಬರ್ತಾರೆ ಅನ್ನೋ ಅಂತೇಳಿ ಹೇಳಿ, ಆಗಲಾದರೂ ಸ್ವಚ್ಛತೆ ಮಾಡಲಿ ಅಂತೇಳಿ ಹೇಳಿ. ಸೊ ಆ ದೃಷ್ಟಿಯಿಂದ ನೀವು ಹೇಳಿದ್ರಲ್ಲಿ ಒಂದು ಆ ವಿಷಯ. ಇನ್ನೊಂದು ಬೀಡಾಡಿ ದನಗಳಲ್ಲ, ನೀವು ಹೇಳಿದ್ದು ನಮ್ಮ ಇಡೀ ತಾಲೂಕಲ್ಲಿ ಒಟ್ಟು ಒಂದು 850 ಎಕರೆ ಗೋಮಾಳಗಳಿದೆ. ಅದರ ಪರಿಸ್ಥಿತಿ ದೇವರಿಗೆ ಗೊತ್ತು ಹೇಗೆ ಉಂಟು ಅಂತೇಳಿ ಹೇಳಿ ಸರ್. ಆದರೆ ಆ ಗೋಶಾಲೆಗೆ ಪೂರಕವಾಗಿ, ಬೀಡಾಡಿ ದನಗಳ ಪೂರಕವಾಗಿ, ಒಂದು ಬೀಡಾಡಿ ದನಗಳ ಸಮಸ್ಯೆ, ಇನ್ನೊಂದು ಹಿಂದಿನ ಸರ್ಕಾರ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದು ಗೋಶಾಲೆ ಮಾಡಬೇಕಂತೇಳಿ ಅನೌನ್ಸ್ ಮಾಡಿತ್ತು, ಆದರೆ ಅದಾಗಲಿಲ್ಲ. ಹಾಗಾಗಿ ಬೈಂದೂರು ತಾಲೂಕಿನಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೀಡಾಡಿಗಳ ಸಮಸ್ಯೆಗಳ ಸಾಲ್ವ್ ಆಗಬೇಕು, ಅದಕ್ಕೆ ಇರುವುದು ಒಂದೇ ಮಾರ್ಗ ಅಂತ ಹೇಳಿದ್ರೆ ನೀವು ಅದು ನೀವು ಉತ್ತರ ಕೊಡ್ತೀರಿ. ಅದ್ರ ಜೊತೆಗೆ ಗೋಶಾಲೆ ಆಗಬೇಕು ಅನ್ನುವಂಥದ್ದು ಬಹಳ ಅದೇನಂತಂದರೆ ಡಿಮ್ಯಾಂಡ್. ಇದು ಒಂದು ಅದಾದರೆ ಇನ್ನೊಂದು, ಸಾಕಷ್ಟು ಅಪಘಾತಗಳು ಆಗ್ತಾ ಇರೋದು ಕೂಡ ಈ ದನದ ಕಾರಣದಿಂದನೇ. ಎಷ್ಟೋ ಜನ ಅವರು ಜೀವನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ತುಂಬ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಕರೆಕ್ಟ್. ಕೃಷಿ ಮಾಡೋದು
ತುಂಬಾ ಜನ ಹೇಳ್ತಾರೆ ಈ ವಿಷಯ ನನ್ನತ್ರನೂ ಕೂಡ ನೀವು ಎಮ್ ಎಲ್ ಎ ಹೇಳಬೇಕು ಆ ಗಂಟೆಗೆ ಏನು ಪರಿಹಾರ ಉಂಟು ಅಂತೇಳಿ ನಮ್ಮ ಹತ್ರನೂ ಕೂಡ ಹೇಳಿದ್ದಾರೆ ಇವತ್ತೇ ಒಳ್ಳೆದಾಯ್ತು ಹೇಳಲಿಕ್ಕೆ ಅವ್ರು ಹೇಳಿದಾಗ ಎಷ್ಟೋ ಜನ ವಾಹನ ಸವಾರಿಗೂ ಕೂಡ ಅದು ಕಂಟಕ ಈ ಕಡೆ ಕೃಷಿ ಚಟುವಟಿಕೆಗೂ ಕಂಟಕ ಅದಕ್ಕೆ ನೀವು ಯಾವುದಾದ್ರೂ ಒಂದು ಪರಿಹಾರ ತಗೊಳ್ಳೇಬೇಕು ಇಲ್ಲ ಅಂತ ಹೇಳಿದ್ರೆ ಜನರಿಗೆ ತೊಂದರೆ ಆಗುತ್ತೆ ನಾವು ದೊಡ್ಡ ದೊಡ್ಡ ಆಲೋಚನೆ ಮಾಡುವುದಕ್ಕಿಂತ ಸಣ್ಣ ಮಟ್ಟದಲ್ಲಿ ಏನು ಜನರಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡುವುದು ಉತ್ತಮ ಅಂತ ಹೇಳ್ತಾ ನನ್ನ ಸಲಹೆ ಅದರೊಟ್ಟಿಗೆ ಮತ್ತೊಂದು ವಿಚಾರ ಸರ್ ನೀವು ಬೈಂದೂರು ನಮ್ಮ ಬೈಂದೂರು ವ್ಯಾಪ್ತಿಯಲ್ಲಿ ಎಷ್ಟು ಅಂಡರ್ ಪಾಸ್ಗಳು ಬರ್ತದೆ ನೋಡಿ ಸಾಧ್ಯ ಆದರೆ ಅದಕ್ಕೆ ಬೆಳಕಿನ ವ್ಯವಸ್ಥೆ ಬೇಕು ಮತ್ತು ಸಿಸಿ ಕ್ಯಾಮೆರಾ ಹಾಕಿಸುವ ವ್ಯವಸ್ಥೆ ಮಾಡಿ ನಾನು ತುಂಬ ಅಂಡರ್ ಪಾಸ್ಗಳನ್ನು ನೋಡಿದೆ ಅನೈತಿಕ ಚಟುವಟಿಕೆಗಳು ಕಂಡು ಬರ್ತದೆ ನಾನು ಹಗಲು ರಾತ್ರಿ ನಾವು ಆಟೋ ತಗೊಂಡು ತಿರುಗುವವರು ನಾನು ನೋಡಿದ್ದೇನೆ ಮತ್ತು ಎಲ್ಲ ಅಂಡರ್ ಪಾಸ್ಗಳಲ್ಲಿ ಬಿಯರ್ ಬಾಟ್ಲಿಗಳು ಮತ್ತು ಎಣ್ಣೆ ಬಾಟ್ಲಿಗಳು ಎಲ್ಲ ಅಂಡರ್ ಪಾಸ್ಗಳಲ್ಲೇ ಬಿಟ್ಟು ಹೋಗ್ತಾರೆ ಇದೆಲ್ಲ ನೀವು ಚಟುವಟಿಕೆಗಳನ್ನು ಬಂದ್ ಮಾಡಬೇಕಿದ್ರೆ ಒಂದು ಬೆಳಕಿನ ವ್ಯವಸ್ಥೆ ಬೇಕು ಎರಡನೇದಾಗಿ ಸಿಸಿ ಕ್ಯಾಮೆರಾ ಬೇಕು ನೀವು ಐ ಆರ್ ಬಿ ಹತ್ರ ಮಾಡ್ತೀರೋ ಸರ್ಕಾರದ ಲೆವೆಲಲ್ಲಿ ಮಾಡ್ತೀರೋ ಪಂಚಾಯತ್ ಮಟ್ಟದಲ್ಲಿ ಮಾಡ್ತೀರೋ ಯಾವ ಮಟ್ಟದಲ್ಲಿ ಮಾಡ್ತೀರೋ ಗೊತ್ತಿಲ್ಲ ಆದರೆ ಇದು ನಾನು ತುಂಬ ವರ್ಷದಿಂದ ಈ ವಿಷಯನ ಹೇಳ್ತಾ ಇದ್ದೇನೆ ನಾನು ಮಾಜಿ ಎಮ್ ಎಲ್ ಎ ಹತ್ರ ಕೂಡ ಹೇಳಿದ್ದೇನೆ ನಾನು ಎಂ ಪಿ ಅವರ ಹತ್ರ ಕೂಡ ಹೇಳಿದ್ದೇನೆ ಪಂಚಾಯತಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಮೊದಲಂದು ಗೋಶಾಲೆ ಮತ್ತು ಗೋಮಾಳದ ವಿಷಯ ಕ್ಲಿಯರ್ ಮಾಡಲಿಕ್ಕೆ ಹೇಳಿದ್ದಾರೆ ಎಲ್ಲ ಪಂಚಾಯತ್ನಲ್ಲಿ ಒಂದು ಸರಾಸರಿ ಒಂದು 10-15 ಎಕರೆ ಜಾಗಗಳು ಇದ್ದೇ ಇರ್ತದೆ ಗೋಮಾಳಗಳಿಗೋಸ್ಕರ ಒಂದಷ್ಟು ಆಕ್ರಮಣಗಳು ಒಂದಷ್ಟು ಬೇರೆ ಸಂಸ್ಥೆಗಳಿಗೆ ಆದದ್ದು ಎಲ್ಲವೂ ಒಂದಷ್ಟು ಇದ್ದರೂ ಸಹಿತ ಕೊನೆಗೆ ಜಾಗ ಉಳ್ಕೊಂಡಿದೆ ನಾನು ಎರಡೂ ಕಡೆ ತಹಶೀಲ್ದಾರ್ ಅಂದರೆ ಬೈಂದೂರಿಗೆ ಎರಡು ತಹಶೀಲ್ದಾರ್ ಬರೋದರಿಂದ ಇಬ್ಬರು ತಹಶೀಲ್ದಾರ್ಗಳಿಗೆ ಅದನ್ನು ಲ್ಯಾಂಡನ್ನು ಹ್ಯಾಂಡ್ ಓವರ್ ಮಾಡಿ ಗೋಶಾಲೆಗಳಿಗೆ ನಿಮ್ಮ ಅಥಾರಿಟಿಯಲ್ಲಿದ್ದಾಗ ನಾವೇನು ಮಾಡಲಿಕ್ಕಾಗೋದಿಲ್ಲ ಅಂತ ಕೇಳಿದ್ದೇನೆ ಸೊ ಎರಡನೇ ಆ ಹ್ಯಾಂಡ್ ಓವರ್ ಮಾಡುವಾಗ ಅಲ್ಲಿ ಏನು ಬೇಕು ಅಂತ ಕೇಳಿದರೆ ಒಂದು 30 ಜನರ ತಂಡ ಬೇಕು 30 ಜನರ ಸಮಿತಿ ಬೇಕು ಅವರು ಗೋವಿನ ಆಸಕ್ತಿ ಮತ್ತು ಈ ಗೋಶಾಲೆ ಮಾಡೋಕ್ಕೆ ಆಸಕ್ತಿ ಇರುವವರಿಗೆ ಅಂದರೆ ಅದರಲ್ಲಿ ಒಂದಷ್ಟು ಯೋಚನೆ ಇರುವವರು ಬೇಕು ಸೊ ನನಗೀಗ 4 ಗ್ರಾಮದಲ್ಲಿ ಸಿಕ್ಕಿದ್ದಾರೆ ಆ 4 ಗ್ರಾಮದ ಜಾಗವನ್ನು ತಕ್ಷಣ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ ಅವರು ಅಲ್ಲಿ ಕಂಪೌಂಡ್ ಹಾಕೋದ್ರಿಂದ ಹಿಡಿದು ಕೊಟ್ಟಿಗೆ ಕಟ್ಟೋದ್ರಿಂದ ಹಿಡಿದು ನೀರಿನ ತೊಟ್ಟಿ ಮಾಡೋದ್ರಿಂದ ಹಿಡಿದು ಇದೆಲ್ಲದಕ್ಕೂ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸೊ ಅಲ್ಲಿಗೆ ಒಂದೆರಡು ಗೋಶಾಲೆಗಳಾದರೂ ತಕ್ಷಣ ಒಂದಷ್ಟು ಬಿಡಾಡಿ ದನಗಳನ್ನು ಅಲ್ಲಿ ಬಿಟ್ಟು ಅಥವಾ ಅವು ಹೇಗೆ ಮನುಷ್ಯರಿಗೆ ಪೆಟ್ಟಾಗಿದೆಯೋ ಹಾಗೆ ಅಲ್ಲಲ್ಲಿ ಕಾಲು ಮುರ್ಕೊಂಡ ದನಗಳು ಅದನ್ನು ಯಾರು ಊರಿನವರು ಗೋವಿನ ಸೇವೆ ಮಾಡೋದು ಸಹಿತ ನಾವು ನೋಡ್ತಾ ಇರ್ತೇವೆ ಅದಕ್ಕೊಂದಷ್ಟು ಜಾಗ ಆಗ್ತದೆ ಅನ್ನೋದು ನಮ್ಮ ಆಶಯ ಸೊ ಹಾಗಾಗಿ ಎಲ್ಲಿಯೋ ಒಂದು ಕಡೆ ನಮ್ಮ ಗ್ರಾಮದಲ್ಲಿ ಏನು ಅಂತ ನೀವು ಕೇಳಿದರೆ 30 ಜನರ ತಂಡ ಜಾಗ ಎರಡು ಅಲ್ಲಿ ಇದ್ದುಬಿಟ್ರೆ ಆ ಗೋಶಾಲೆಗೊಂದು ಬೇಕಾದ ವ್ಯವಸ್ಥೆ ಮಾಡಿಕೊಡ್ತಾ ಹೋಗ್ತೇವೆ ಆಗ ಬಿಡಾಡಿ ದನಕ್ಕೂ ಮತ್ತು ಗೋವಿಗೂ ಎರಡಕ್ಕೂ ವ್ಯವಸ್ಥೆ ಆಗ್ತದೆ ಅನ್ನುವಂಥದ್ದು ಈ ವಿಷಯದಲ್ಲಿ ಹೇಳ್ತೇನೆ ನೀವು ಹೇಳಿದಾಗೆ ನಾನು ಪೊಲೀಸ್ ವರದಿಯಲ್ಲಿ ಒಟ್ಟು ಕ್ರೈಮ್ ರೇಟ್ ಹೇಗಿದೆ ಅಂತ ಕೇಳಿದಾಗ ಇಡೀ ಉಡುಪಿ ಜಿಲ್ಲೆಯಲ್ಲಿ ಬೈಂದೂರು ಜಾಸ್ತಿ ಅದರಲ್ಲಿ ಪುನಃ ಯಾವುದು ಜಾಸ್ತಿ ಕೇಳಿದರೆ 250 ಕೇಸಲ್ಲಿ 100 ಕೇಸ್ ಆಕ್ಸಿಡೆಂಟ್ ಪುನಃ ಯಾಕೆ ಕೇಳಿದರೆ ಅದು ಬ್ಯಾರಿಕೇಡ್ ಇಲ್ಲ ಸಿಸಿ ಕ್ಯಾಮ್ರಾ ಇಲ್ಲ ಸರಿಯಾದ ಅಂಡರ್ ಪಾಸ್ ಇಲ್ಲ ಆಮೇಲೆ ಸರಿಯಾದ ಸರ್ಕಲ್ ಇಲ್ಲ ಇದಿಷ್ಟು ವಿಷಯ ಇದೆ ಇದನ್ನು ಎಸ್ ಪಿ ಅವ್ರ ಗಮನಕ್ಕೆ ತಂದು ಅವರು ಪುನಃ ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ ಕರೆದು ಇದು ತಕ್ಷಣ ಆಗಬೇಕು ಅಂತ ಹೇಳಿದ್ದಾರೆ ಪುನಃ ನನ್ನ ಪ್ರಶ್ನೆ ಇರುವುದಿಷ್ಟೇ ಮೊದಲು ನಾವು ಮಾತಾಡಬೇಕು ಅದಕ್ಕೆ ನಿಲ್ಲಬೇಕು ಅದಾದ ಮೇಲೆ ಸರ್ಕಾರದಿಂದ ಬಂದರೆ ಸಂತೋಷ ಬರಬೇಕಾದ ಹೋರಾಟ ಮಾಡುವ ಇಲ್ಲದೇ ಇದ್ದರೆ ಒಂದಷ್ಟು ಸಂಸ್ಥೆಗಳು ಇದ್ದೇ ಇದೆ ಎಲ್ಲಿ ಅಗತ್ಯ ಅಲ್ಲಿಗೊಂದು ಮಾಡುವ ನಾನೀಗ ತಕ್ಷಣಕ್ಕೆ ಎಲ್ಲಿ ಪ್ರಯತ್ನ ಮಾಡ್ತೇನೆ ಅಂತ ಕೇಳಿದರೆ ಯಾರು ಗಟ್ಟಿ ಸ್ವರದಲ್ಲಿ ನಾರಾಯಣಣ್ಣನಾಗೆ ಮಾತಾಡಿ ಉಪ್ಪುಂದ ಸರ್ಕಲ್ಲೆಲ್ಲ ಸಮಸ್ಯೆ ಉಂಟು ಅಂದ್ರಲ್ವ ಅಲ್ಲಿಗೊಂದು ಸ್ವಲ್ಪ ಬೇಗ ಮಾಡುವ ಅಂತೇಳಿ ಹೇಳಿ ಹಾಗಾಗಿ ಎಲ್ಲಿ ಸ್ವರ ತೆಗಿತಾರೆ ಎಲ್ಲಿ ಅದರ ಇದಕ್ಕೆ ಧ್ವನಿ ಎತ್ತುತ್ತಾರೆ ಅದಕ್ಕೇನು ಸ್ಪಂದನೆ ಮಾಡ್ಬೋದು ಮಾಡ್ತಾ ಹೋಗುವ ಅಂದರೆ ನಾವು ಮಾತಾಡಿದೆ ಅದು ಮಾತಾಡೋದಿಲ್ಲ ಅವರಂತೂ ಅಲ್ಲಾಡೋದೇ ಇಲ್ಲ ನಮಗಲ್ಲಿ ಮರವಂತೆ ಎದುರುಗಡೆ ಒಂದು ಆ ರಸ್ತೆ ಜಾಯಿಂಟ್ ಆಗದೆ ಉಳಿದದ್ದು ಕಾಣ್ತದೆ ಎಷ್ಟೋ ವರ್ಷದಿಂದ ಯಾಕೆ ಕೇಳಿದರೆ ಆ ಜಾಗದವರಿಗೆ ಪರಿಹಾರ ಕೊಡಲಿಲ್ಲ ಯಾರು ಕೊಡಬೇಕಾದ್ರು ಎನ್ ಎಚ್ ಐ ವೆ ಆಮೇಲೆ ಅದನ್ನ ಕೆಲಸ ಮುಗಿಸಲಿಲ್ಲ ಯಾರು ಕೇಳಿದ್ರೆ ಐ ಆರ್ ಬಿ ಅವರು ಕ್ಲಿಯರ್ ಮಾಡಲಿ ಯಾರು ಕೇಳಿದ್ರೆ ಪಂಚಾಯತ್ 3 ಜನ ಸೇರಿಸಿ ಅಲ್ಲಿ 16 ಆಕ್ಸಿಡೆಂಟ್ ಆಗುವಾಗ ಮಾಡಿದ್ದಾರೆ ನಾನೀಗ ಒಂದಷ್ಟು ದಿನ ಕೊಟ್ಟಿದ್ದೇನೆ ಹೈವೇ ಬ್ಲಾಕ್ ಆಯ್ತಂತ ನಾಳೆ ದೂರಬೇಡಿ ಊರಿನವರೆಲ್ಲ ಬಂದು ಹೈವೇಲಿ ಕೂತ್ಕೋತೇವೆ ಅಂತ ಹೇಳಿದ್ದೇವೆ ಸೊ ಅದ್ರ ನಂತರ ಒಂದು ಸ್ವಲ್ಪ ಮೂವ್ ಆಗ್ತಾರೆ ನಿಮಗೆ ಕೊನೆಗೂ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಕೆಲಸ ಆಗುವುದು ಪ್ರತಿಭಟನೆಯಿಂದ ಹಾಂ ಹೋರಾಟದಿಂದ ಇದಕ್ಕೆ ಮಾತ್ರ ಸಿದ್ಧರಿದ್ದಾಗ ಮಾತ್ರ ಒಂದಷ್ಟು ಕೆಲಸಗಳು ಮೂವ್ ಆಗ್ತದೆ ಇಲ್ಲದೇ ಇದ್ರೆ ಸರ್ಕಾರಿ ವ್ಯವಸ್ಥೆಗೆ ನೇತಾಡಿಕೊಂಡು ನಾನು ಅವ್ರಿಗೆ ಹೇಳಿದೆ ಇವ್ರಿಗೆ ಹೇಳಿದೆ ಅನ್ನೋದು ನಾನು ಸಹಿತ ನಾ ಅವ್ರಿಗೆ ಲೆಟ್ರ್ ಕಳಿಸಿದೆ ಇವ್ರಿಗೆ ಲೆಟ್ರ್ ಕಳಿಸಿದೆ ಅಂತ ಮುಂದೆ ಹೋಗ್ಬೋದು ವ್ಯವಸ್ಥೆನ ಹಿಡಿದು ನಿಲ್ಲಿಸುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ ಕಾರಂತ್ರ ಹೇಳಿದ್ದು ಸ್ವಚ್ಛತೆ ವಿಷಯ ಕೊನೆಗಿದೆಯಾ ಅಲ್ಲ ಅದು ಬಂತು ಆ ವಿಷಯ ಓಕೆ ನೀರಿಂಗಿಸುವುದು ನಾನು ಧರ್ಮಸ್ಥಳ ಸಂಘದ ಅವರ ಒಟ್ಟು ತಾಲೂಕಿನ ಅಧಿಕಾರಿಗಳಿಗೆ ಒಂದು ಸಹಾಯ ಕೇಳಿದ್ದೇನೆ ಆಮೇಲೆ ನರೇಗದವ್ರಿಗೆ ಕೇಳಿದ್ದೇನೆ
ನನ್ನ ಕಲ್ಪನೆಯಲ್ಲಿ ಸಮೃದ್ಧ ಬೈಂದೂರು ಕಲ್ಪನೆಯಲ್ಲಿ ಎಲ್ಲ ಕಡೆಗಳಲ್ಲೂ ಅಂತರ್ಜಲ ತುಂಬಿರಬೇಕು, ಎಲ್ಲ ಕೆರೆಗಳು ಮದುಗಗಳು ಸರಿಯಾಗಬೇಕಂತಿದೆ. ಖಂಡಿತ ಅವ್ರ ಸಹಾಯ ಕೇಳ್ತೇನೆ. ಆಗ ನೀರು ಅನ್ನುವಂಥದ್ದು ನಮ್ಮೂರಲ್ಲಿ ನಿಲ್ಲಬಹುದು, ಅದು ಕರ್ತವ್ಯ ಅನ್ನೋದು ನೀವು ಹೇಳಿದಿರಿ. ವಾತಾವರಣ ನಾವು ಮಾಡಿಕೊಟ್ಟು ವ್ಯವಸ್ಥೆಗಳನ್ನು ಹತ್ತಿರ ತಂದಾಗ ಊರಿನವರು ಒಂದಷ್ಟು ಜನ ಸೇರ್ಕೋತಾರೆ ಅನ್ನೋ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ಸರ್. ಈಗ ಮುಂದಿನ ಹಂತಕ್ಕೆ ಹೋಗೋದಾದರೆ ಪ್ರವಾಸೋದ್ಯಮ ಇದು ಬಹಳ ಮುಖ್ಯ ಅಂತೇಳಿ ಅಂದ್ಕೊಂಡಿದ್ದೇನೆ. ಪ್ರವಾಸೋದ್ಯಮಕ್ಕೆ ಇರುವಂಥ ಅವಕಾಶಗಳು ಸಾಕಷ್ಟು ಇದೆ, ಮತ್ತು ಸಾಕಷ್ಟು ಪ್ರವಾಸಿ ಕೇಂದ್ರಗಳು ಇದೆ. ಅಲ್ಲಿರುವಂಥದ್ದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ, ಮತ್ತು ಪ್ರವಾಸೋದ್ಯಮಕ್ಕೆ ಜನರನ್ನು ಆಕರ್ಷಿಸಲು ಬೇಕಾದಂಥ ಅಗತ್ಯತೆಗಳೇನಿದೆ ಅದನ್ನು ಒದಗಿಸುವಂಥ ಸಮಸ್ಯೆ. ಇದಕ್ಕೆಲ್ಲ ಏನು ಮಾಡ್ಬೋದು? ಮತ್ತು ಇದ್ರ ಜೊತೆಗೆ ಒಂದು ತೊಗೊಂಡ್ಬಿಡೋದು ಸರ್, ಸ್ವಚ್ಛತೆ, ಪ್ರವಾಸೋದ್ಯಮ ಮತ್ತು ಸ್ವಚ್ಛತೆ ಒಟ್ಟಿಗೆ ಬರೋದ್ರಿಂದ ಅದನ್ನು ಒಂದು ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಈಗ ಇವರು ಎತ್ತಿರುವಂಥದ್ದು ಒಂದು ಪ್ರವಾಸೋದ್ಯಮ ಮತ್ತು ಸ್ವಚ್ಛತೆ. ಪ್ರವಾಸೋದ್ಯಮ ವಿಷಯಕ್ಕೆ ನಮ್ಮ ತಾಲೂಕು ಬಿಟ್ಟರೆ ಇಷ್ಟು ಒಳ್ಳೆ ತಾಲೂಕು ಸಿಗಲಿಕ್ಕಿಲ್ವೇನೋ, ಅಷ್ಟು ಒಳ್ಳೆ ತಾಲೂಕು ನಮ್ಮದು. ನೀವು ಮರವಂತೆದು ಒಂದು ಫೋಟೋ ಸಾಕು ಇಂಟರ್ನೆಟ್ಟಲ್ಲಿ, ಅದರ ಹಿಂದೆ ಎಷ್ಟು ಜನ ಎಷ್ಟು ಲಕ್ಷ ಜನ ಅದನ್ನು ನೋಡಲಿಕ್ಕೆ ಬಿದ್ದಿರ್ತಾರೆ ಅಂತೇಳಿ ಹೇಳಿ. ಅಂಥ ಒಂದು ಚಂದ ಬೀಚ್ ನಮ್ಮ ಹತ್ರ ಇದೆ. ಸರಿ ಮಾಡಿದರೆ ಸೋಮೇಶ್ವರ ಬೀಚ್ ಎಷ್ಟು ಚಂದ ಆಗ್ಬೋದು, ಬೈಂದೂರು ಸೋಮೇಶ್ವರ ಅನ್ನುವಂಥದ್ದು. ಇನ್ನೊಂದು, ಎಲ್ಲಿ ನೋಡಿದರು ಬೀಚ್ ಅನ್ನುವಂಥದ್ದು ಬೀಚೆ, ಅದಕ್ಕೆ ಅವರು ಬ್ರ್ಯಾಂಡ್ ಮಾಡಿಕೊಂಡು ಮಾರ್ಕೆಟ್ ಮಾಡಿಕೊಂಡು ಆಗ ಕಿಣಿಯವರು ಹೇಳಿದಾಗೆ ಅದು ಗೋವಾ ಬೀಚ್ ಅಂತಾಗಿದೆ, ಅದು ಓಮ್ ಬೀಚ್ ಅಂತಾಗಿದೆ. ಆದರೆ ಬೈಂದೂರಿನ ಬೀಚ್ಗಳಲ್ಲಿ ಸಹಿತ ಆ ರೀತಿ ಚಂದ ವ್ಯವಸ್ಥೆಗಳನ್ನು ಮಾಡ್ಬೋದು. ಆದರೆ ನಾವೆಷ್ಟೊತ್ತಿಗೂ ಕಲ್ಚರನ್ನು ಹಾಳು ಮಾಡಿಕೊಂಡು ಸಿಸ್ಟಮನ್ನು ಹಾಳು ಮಾಡಿಕೊಂಡು ಹೋಗ್ಲಿಕ್ಕೆ ನಾವು ತಯಾರಿಲ್ಲ. ಜೊತೆಯಲ್ಲೇ ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕವಾದಂಥದ್ದು ಮಾಡಬೇಕು. ಅಲ್ಲಿ ನಾನು ಕೇಳಿರೋದು ಏನು ಕೇಳಿದರೆ, ಕೇರಳದಲ್ಲಿ ಈ ಸ್ವಸಹಾಯ ಸಂಘಗಳ ರೂಪದಲ್ಲಿ ಜನರಿಗೆ ಟ್ರೈನಿಂಗ್ ಆಗಿರ್ತದೆ. ಒಬ್ಬ ಟೂರಿಸ್ಟ್ ಜೊತೆ ನಾವು ಕಾಂಪ್ಲಿಕೇಶನ್ ಮಾಡಿಕೊಂಡ್ರೆ, ನಾವು ಗಲಾಟೆ ಮಾಡಿಕೊಂಡ್ರೆ, ಅವರಿಗೊಂದು ಸರಿಯಾದ ವರ್ತನೆ ತೋರಿಸಿದ್ರೆ, ಅವನು ಇಂಟರ್ನೆಟ್ಟಲ್ಲಿ ಬರ್ದ ಅಂತೇಳಿ ಹೇಳಿದರೆ ಅದು ನೆಗೆಟಿವ್ ಮಾರ್ಕಿಗೆ ಹೋಗ್ತಾ ಇರ್ತದೆ, ಅಲ್ಲಿ ಊರಿಗೆ ಹೋಗಬಾರ್ದು ಅಂತ. ಹಾಗಾಗಿ ಕೇರಳದಲ್ಲಿ ಬೇರೆಯವ್ರನ್ನ ಹೇಗೆ ಮಾತಾಡಿಸ್ತಾರೆ ಗೊತ್ತಿಲ್ಲ, ಟೂರಿಸ್ಟನ್ನು ಒಂದು ಸಣ್ಣ ಅಂಗಡಿಯವನು ಚಂದ ಮಾಡಿ ಮಾತಾಡಿಸ್ತಾನೆ, ರಿಕ್ಷಾನು ಸಹಿತ ಚಂದ ಮಾಡಿ ಮಾತಾಡ್ತಾನೆ. ಯಾಕಂದರೆ ಅವ ಬಂದರೆ ಮಾತ್ರ ಅಲ್ಲಿ ವ್ಯವಹಾರ, ಅವ್ರು ಬಂದರೆ ಮಾತ್ರ ಅವ್ರ ಬಿಸ್ನೆಸ್. ಸೊ ಇಂಥದ್ದೊಂದು ಒಂದು ಅವೇರ್ನೆಸ್ ಟ್ರೈನಿಂಗ್ ಬಹುಶಃ ನಾವು ಬೈಂದೂರು ತಾಲೂಕಿನಾದ್ಯಂತ ಮಾಡ್ಕೋಬೇಕಾದಿತ್ತು. ಆಗ ನಾವು ಅತಿಥಿಗಳನ್ನು ಗೌರವಿಸೋದನ್ನು ಕಲ್ತ್ಕೋತೇವೆ, ಅವರಾಗ ಬೈಂದೂರಿನ ಬೀಚ್ಗಳನ್ನು ನೋಡ್ಲಿಕ್ಕೆ ಬರ್ತಾರೆ. ಸೇಫ್ಟಿ ಕೊಡಬೇಕು ಅವರಿಗೆ, ಸೆಕ್ಯುರಿಟಿ ಇರಬೇಕು, ಟೆಂಪಲ್ ಟೂರಿಸಮ್, ಎಲ್ಲ ದೇವಸ್ಥಾನಗಳನ್ನು ನೋಡ್ಲಿಕ್ಕೆ ಬರ್ಬೋದು. ಆಗ ಅವ್ರು ಚಂದ ಮಾಡಿ ಹೇಳಿದರು, ಟೂರಿಸಮ್ ಬಗ್ಗೆ ತುಂಬ ಆಳಕ್ಕೆ ಹೋದವರು ಕಿಣಿಯವರು ಅಂತ ಹೇಳಿದರೆ. ಕೊಲ್ಲೂರಿಗೆ ಬಂದವರು ಒಂದೆರಡು ದಿವಸ ಬೈಂದೂರಲ್ಲೆಲ್ಲ ಇದ್ದು ಹೋಗೋ, ಇಲ್ಲೊಂದು ಜಾಗ ಇದೆ, ಇಲ್ಲೊಂದು ಜಾಗ ಇದೆ, ಇಲ್ಲೊಂದು ಹೋಟೆಲ್ ಇದೆ ಅಂತ ಆದಾಗ ಮಾತ್ರ ಅದೊಂದು ಸಣ್ಣಕ್ಕೆ ಒಂದು ಆದಾಯಗಳು ಹೆಚ್ಚಾಗ್ತಾ ಹೋಗುವಂಥದ್ದು. ಸರ್ಕಾರದ ಯೋಜನೆಗಳು ಹತ್ತಾರಿದೆ, ಪೂರಕವಾಗಿ ಸ್ಥಳೀಯ ವ್ಯವಸ್ಥೆಗಳು ಒಗ್ಗಟ್ಟಾಗಿ ಒಂದಷ್ಟು ಯೋಜನೆಗಳನ್ನು ಮಾಡಬೇಕು. ಎಲ್ಲಿಯೂ ಸಹಿತ ಸಂಸ್ಕೃತಿ ಹಾಳಾಗದ ರೀತಿಯಲ್ಲಿ ಯೋಜನೆಗಳಾದರೆ ಅದೊಂದು ನಮ್ಮ ತಾಲೂಕಿಗಿರುವ ದೊಡ್ಡ ಎಸೆಟ್. ಅದು ಈ ರೀತಿ ಒಂದು ಟೂರಿಸಮನ್ನೇ ಎಸೆಟ್ ಮಾಡ್ಕೊಳ್ಬೋದಾದ ಅವಕಾಶ ಬೈಂದೂರಿಗಿದೆ, ಅಷ್ಟೇ ಕಷ್ಟವೂ ಇದೆ, ಅದನ್ನು ಮಾಡ್ಬೋದು. ಇನ್ನೊಂದು, ಸ್ವಚ್ಛತೆ ದೃಷ್ಟಿಯಿಂದ ನಾವೀಗ ಸುಮ್ಮನೆ ಒಂದು ಸಾಂಕೇತಿಕವಾಗಿ ಪ್ರತಿ ಭಾನುವಾರ ಕ್ಲೀನ್ ಕಿನಾರ ಅಂತೇಳಿ ಶುರು ಮಾಡಿಕೊಂಡಿದ್ದೇವೆ. ಅವರೇ ಮಾಡ್ತಾರೆ ಸ್ಥಳೀಯರು, ನಾವು ಹೋದ್ರೆ ಸಾಕು, ನಾವು ಸೇರಿಕೊಂಡ್ರೆ ಸಾಕು. ಯಾರೋ ಕೇಳಿದರು ಎಲ್ಲವನ್ನು ಎಮ್ ಎಲ್ ಎವರೇ ಕ್ಲೀನ್ ಮಾಡಲಿಕ್ಕೆ ಆಗ್ತದ ಕೇಳಿದರು. ನಮ್ಮ ಪ್ರಶ್ನೆ ಇರೋದು, ನಾವು ಒಂದೊಂದು ಬೀಚನ್ನು ಮಾಡ್ತಾ ಹೋಗ್ತಾ ಇದ್ದೇವೆ, ಇದು ಒಂದು ರೌಂಡ್, ಎರಡು ರೌಂಡ್, ಮೂರು ರೌಂಡ್ ಹೋಗ್ಬೋದು. ನಮ್ಮ ಜೊತೆ ಯಾರು ನೂರಾರು ಜನ ಸೇರ್ಕೋತಾರೆ, ನಮ್ಮ ವಿಶ್ವಾಸ ಇರುವುದು ಎರಡನೇ ಅವ ಬೀಚಲ್ಲಿ ಕಸ ಬಿಸಾಡಲಿಕ್ಕಿಲ್ಲ ಅಂತ. ಆ ದಿವಸ ಎಷ್ಟು ಹೆಕ್ತಾನೋ ಬೇರೆ ವಿಷಯ, ನಾಳೆ ಒಂದು ಕಸ ಬಿಸಾಡುವಾಗ ಯೋಚನೆ ಮಾಡಿ, ಅವನು ನಾವೇ ಹೆಕ್ಕಬೇಕಾದ್ದು ನಮ್ಮ ಕರ್ತವ್ಯ ಅಂತ. ಕ್ಲೀನ್ ಬೀಚಲ್ಲಿ ನಮ್ಮ ಕಲ್ಪನೆ ಇರೋದು ಜನರ ಅವೇರ್ನೆಸ್. ಬೈಂದೂರು ಪಡುವರಿ ಬೀಚ್ ಕ್ಲೀನ್ ಆದಾಗ ಹುಡುಗರು ನನ್ನನ್ನು ಕರ್ಕೊಂಡು ಹೋದರು ಕಾರಂತ ಹೇಳಿದಾಗೆ, ಎಲ್ಲರ ಮನೆ ಹಿಂದ್ಗಡೆ ಒಂದೊಂದು ತೋಡ್ ಅಂತಿರ್ತದೆ, ಅದು ಮಳೆಗಾಲದ ನೀರು ಹೋಗ್ಲಿಕ್ಕೆ ಇರ್ಬೋದು. ಈಗ ಎಲ್ಲ ಸ್ವಚ್ಛ ಭಾರತ ಬಂದ ಮೇಲೆ ಎಲ್ಲ ಪಂಚಾಯತಲ್ಲಿ ಗಾಡಿಗಳನ್ನು ಕಳಿಸ್ತಾರೆ, ಯಾರೂ ಕೊಡೋದಿಲ್ಲ ಕಸಗಳನ್ನು ಅಂತ. ವಿಷಯ ಅಂತ ಕೇಳಿದ್ರೆ ಮನೆ ಬೆನ್ನಟ್ಟು ತೋಡ್ ಇರೋದು ಎಂತಕ್ಕೆ, ಅಲ್ಲಿ ತೆಗೆದು ಹೀಗೆ ಮಾಡ್ರೆ ಸೈ ಅಲ್ಲ, ಅದು ಇಲ್ಲಾರು ಪ್ಯಾಕೆಟಿಗೆ ಹಾಕಿ ಎರಡು ಕಸ ಬೇರೆ ಮಾಡ್ಕೊ, ಪ್ಲಾಸ್ಟಿಕ್ ಬೇರೆ ಇದು ಮಾಡಬೇಕು ಅಂಥದ್ದು ಮಾಡಬೇಕು, ರೆಡಿ ಇರುವುದಿಲ್ಲ ಅಂದರೆ ಸಮಸ್ಯೆ ಎಲ್ಲಿ ಉಳಿತು? ಅವೇರ್ನೆಸ್ ಎಲ್ಲ ಉಳಿತು. ಸ್ವಚ್ಛ ಭಾರತ ಅನ್ನುವಂಥದ್ದು ಕಲ್ಪನೆ ಜನರ ಮನಸ್ಸಿಗೆ ಕೂತ್ಕೊಳ್ದಿದ್ದಾಗ ಯಾವುದೂ ಸ್ವಚ್ಛತೆ ಆಗುವುದಿಲ್ಲ. ಸೊ ಹಾಗಾಗಿ ಸ್ವಚ್ಛ ಭಾರತ ನಾವು ಕ್ಲೀನ್ ಬೀಚ್ ಅಂತ ಹೊರಟೆವು, ಇನ್ನು ಕ್ಲೀನ್ ಟೆಂಪಲ್ ಅಂತ ಹೋಗೋರಿದ್ದೇವೆ, ಕ್ಲೀನ್ ಫಾರೆಸ್ಟ್ ಅಂತ ಹೋಗೋರಿದ್ದೇವೆ. ಅಲ್ಲೆಲ್ಲ ಹೋದಾಗ ನಮಗಿರೋದು ಕೊನೆಗಿಷ್ಟೇ, ಕೊನೆಗೆ ನಮ್ಮ ಜೊತೆಗಿದ್ದವ ಒಂದು ಕಸ ಬಿಸಾಡಲಿಕ್ಕಿಲ್ಲ, ಇನ್ನೊಂದು ಕಸ ಬಿಸಾಡುವಾಗ ಹೇಳಿ ಅವನು ಹಾಗೆಲ್ಲ ಬಿಸಾಡಬಾರ್ದು ಮಾರೆ, ಅಲ್ಲೊಂದು ಕಸದ ಬುಟ್ಟಿ ಉಂಟು ಅಂತೇಳಿ ಹೇಳಿ. ಸೊ ಇದು ಆದಾಗ ಮಾತ್ರ ಸ್ವಚ್ಛ ಭಾರತ ಸ್ವಚ್ಛ ಬೈಂದೂರು ಸಾಕಾರ ಆದಿತ್ತು. ಜನರ ಸಹಕಾರ, ಜನರ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದ್ದರೆ ನೀವು ಚಿನ್ನವೇ ತಂದು ಬಚ್ಚಿದ್ರು ಅದ್ರ ಮೇಲೂ ಒಂದು ಕವಳ ಒಗೆದು ಹೋಗ್ಬೋದು ಅನ್ನೋದು ಒಂದಿದೆ. ಹಾಗಾಗಿ ಜನರಿಗೆ ಅವೇರ್ನೆಸ್ ಇರಬೇಕಾದ ಅಗತ್ಯ. ಜೊತೆಯಲ್ಲಿ ಸಾಕ್ತಾ ಇದ್ದೇವೆ, ನೋಡಬೇಕು ಎಲ್ಲಿವರೆಗೆ ಹೋಗ್ತದೆ ಅಂತೇಳಿ ಹೇಳಿ. ಗೋವಾದಲ್ಲಿ
ಒಂದು ಇದಕ್ಕೊಂದು ಪೂರಕವಾದ ಮಾಹಿತಿ ಒಂದು ಹೇಳಿಬಿಡ್ತೇನೆ. ಒಂದು ಕ್ರೂಸ್ ಒಂದು ಪ್ರಯೋಗಕ್ಕೆ ಮಾಡಿದರು ಗಂಗೊಳ್ಳಿ ಹತ್ರ ಹಿನ್ನೀರಿನಲ್ಲಿ, ಗೋವಾದಲ್ಲಿ ಗಂಗೊಳ್ಳಿಯಲ್ಲಿ. ಆದರೆ ನಾವು ಕೇರಳದಲ್ಲಿ ಅದನ್ನೇ ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ ಅವರು. ಹಿನ್ನೀರು ಸ್ವೀಟ್ ವಾಟರ್ ಆದಾಗ ಮಾತ್ರ ಇದು ಸಾಧ್ಯ. ನಮ್ಮಲ್ಲಿರುವುದು ಹೆಚ್ಚು ಸಾಲ್ಟ್ ವಾಟರ್ಗಳು. ಆದರೆ ನಾನು ಯಾರು ಆ ಜಿಯೋಲಜಿ ಸೈಂಟಿಸ್ಟ್ ಅಂತ ಹೇಳಿದೆ, ಆ ಪುಣ್ಯಾತ್ಮನ ಹತ್ರ ಮಾಹಿತಿ ತೊಗೊಂಡು ಬಂದೆ, ಸಾಧ್ಯ ಉಂಟು. ಸಾಲ್ಟ್ ವಾಟರ್ ಮತ್ತು ಸ್ವೀಟ್ ವಾಟರನ್ನು ಅವನು ಹೇಳೋದು ಪಂಚಗಂಗಾವಳಿ ನದಿಯಲ್ಲೇ ದೋಣಿ ಮತ್ತು ಹಡಗು ಹೋಗುವ ರೀತಿ, ಅದೇನಾದರೂ ಅಗತ್ಯ ಇದ್ದರೆ ಬೋಟ್ ಆಚೀಚೆ ಪಾಸಾಗಿಯೂ ಸ್ವೀಟ್ ವಾಟರ್ ಮತ್ತು ಸಾಲ್ಟ್ ವಾಟರನ್ನು ಸಪ್ರೇಟ್ ಮಾಡುವ ಬ್ರಿಡ್ಜ್ ಬಂದಿದೆ. ಅದಾದರೆ ನಾವು ಹೇಳಿದ ಗಂಗೊಳ್ಳಿ ಮತ್ತು ಕುಂದಾಪುರದ ಒಂದು ಕನೆಕ್ಷನ್ ಒಂದು ದೊಡ್ಡ ಹೋರಾಟ ಇದೆಯಲ್ಲ ಸರ್, ಅದು ಸಹಿತ ಆಗ್ಬೋದು. ಗಂಗೊಳ್ಳಿಯವರು ಕುಂದಾಪುರಕ್ಕೆ ಹೋಗಬೇಕಿದ್ರೆ ಈಚೆ ತ್ರಾಸಿಗೆ ಬಂದು ಹೋಗೋದು 17 ಕಿಲೋಮೀಟ್ರ್, ಅಲ್ಲೇ ಸಮುದ್ರದಲ್ಲಿ ಆಚೆ ನಡ್ಕೊಂಡು ಹೋದ್ರೆ 1.5 ಕಿಲೋಮೀಟ್ರ್. ಅದೊಂದು ಅವರ ದೊಡ್ಡ ಬೇಡಿಕೆ. ಆದರೆ ವಯಬಿಲಿಟಿ ಫಿಸಿಬಿಲಿಟಿ ಅಂತ ಹೇಳಿದಾಗ ಎಷ್ಟು ಜನ ಓಡಾಡ್ತಾರೆ, ಹೈವೇಲ್ಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಆಗ್ತಿತ್ತು, ಹೈವೇ ಹೋಗಲಿಲ್ಲ ಅನ್ನುವ ಇದೆ. ಆದರೆ ಈ ಪ್ರಾಜೆಕ್ಟ್ ಬಂದರೆ ಹಿಂದಿನ 100 ಎಕರೆಗಳು ಸ್ವೀಟ್ ವಾಟರ್ ಆಗ್ತದೆ, ಆಗ ಅಲ್ಲೆಲ್ಲವೂ ಪ್ರವಾಸೋದ್ಯಮ ಹೆಚ್ಚು ಮಾಡ್ಬೋದು, ಇಡೀ ಬೈಂದೂರನ್ನು ಬದಲಾಯಿಸಿ ಬಿಡ್ಬೋದು. ದುಬೈಯಲ್ಲಿ ಮಾಡಿದ್ದು ಇದನ್ನೇ, ಸಿಂಗಾಪುರದಲ್ಲಿ ಮಾಡಿದ್ದು ಇದನ್ನೇ. ಅಲ್ಲಿ ಹಿನ್ನೀರನ್ನು ಸ್ವೀಟ್ ವಾಟರ್ ಅಂದರೆ ಸಾಲ್ಟ್ ವಾಟರಿಂದ ಬೈಫರ್ಕೇಟ್ ಮಾಡಿದಾಗ ಟೂರಿಸಮ್ ಬೆಳೆದದು. 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆಸಕ್ತಿ ಇದೆ. ಒಂದೇ ಒಂದು ಅಂತೇಳಿ ಹೇಳಿದ್ರೆ ಕೆಳಗಡೆ ಬೇಕು ನಮ್ಮಲ್ಲಿ ಅನ್ನುವಂಥ ಒಂದು ವೇದಿಕೆ ಬೇಕು. ಬಹುಶಃ ಅದಾದರೆ ಪ್ರವಾಸೋದ್ಯಮದ ಒಂದು ಚಿತ್ರಣ ಬದಲಾಗ್ತದೆ. ಪಡಿಯಾರರು ಹೇಳಿದಾಗೆ ಆ ಖಾಸಗಿ ಸಹಭಾಗಿತ್ವ ಬಂದಾಗ ಅವರು ಅದೊಂದು ಸ್ವಲ್ಪ ಇಂಟ್ರೆಸ್ಟಲ್ಲಿ ಫೋರ್ಸಲ್ಲಿ ಮಾಡ್ತಾರೆ. ಇಲ್ಲದೇ ಇದ್ದರೆ ಸರ್ಕಾರ ಅಂತ ಹೇಳಿದಾಗ ಇದ್ದವರು ತಡೆ ಹಾಕೋದು, ಹೋರಾಟ ಮಾಡೋದು, ನಿಲ್ಲೋದು, ಮಾಹಿತಿ ಕೊಡೋದು, ಅದರಲ್ಲೇ ಹೋದಿತ್ತು. ಸೊ ಅಗತ್ಯ ನಮ್ಮಲ್ಲೇ ಟೂರಿಸಮ್ ಇಂಪ್ರೂವ್ಮೆಂಟಿಗೆ ಖಾಸಗಿ ಸಹಭಾಗಿತ್ವ ಇದ್ದಾಗ ಎಲ್ಲರೂ ಇನ್ವಾಲ್ವ್ ಆದಾಗ ತುಂಬ ಬದಲಾವಣೆಗಳನ್ನು ಬೈಂದೂರಲ್ಲಿ ತರ್ಬೋದು. ಬಹುಶಃ ಇದೇ ದೊಡ್ಡ ಕನಸಾಗಿ ಉಳಿತದೆ ಅಂತ ಅಂದ್ಕೊಳ್ತೇನೆ ನಾನು. ಮರವಂತೆ ಬೀಚ್ ಬಗ್ಗೆ, ಮರವಂತೆ ಬೀಚ್ನಲ್ಲಿ ಈಗಲೂ ಕೂಡ ಈ ಗುಜರಿ ವಾಹನ ಒಂದು ನಿಂತಿದೆ, ತುಂಬ ಹಳೆಯದು, ಅದು ಐತಿಹಾಸಿಕ ಸ್ಮಾರಕ. ಹಾಗೆ ಈ ಮೀನ್ ಲಾರಿಗಳೆಲ್ಲ ಅಲ್ಲಿ ನಿಲ್ತವೆ, ಆ ಮೀನಿನ ಕೊಳಕ ನೀರುಗಳು ಏನು ಡ್ರಮ್ ಅಲ್ಲಿ ತುಂಬಿಸ್ಕೊಂಡು ಬರ್ತಾರೆ, ಅದನ್ನ ಅಲ್ಲಿಯೇ ಅನ್ಲೋಡ್ ಮಾಡ್ತಾರೆ. ಅದು ತುಂಬ ಅಸಹ್ಯವಾಗಿ ಕಾಣ್ತದೆ. 1000 ಜನ ಪ್ರವಾಸಿಗರು ಬಂದು ವೀಕ್ಷಣೆ ಮಾಡುವಂಥ ಸ್ಥಳ, ನಮ್ಮೂರಿನ ಹೆಗ್ಗುರುತು, ಅಲ್ಲಿ ಈ ರೀತಿ ಆಗ್ತಾ ಇರುವಂಥದ್ದು. ಕನಿಷ್ಠ ಅದಾದರೂ ಕ್ಲೀನ್ ಇದ್ರೆ, ಒಂದಿಷ್ಟು ತುರ್ತಾಗಿ ಆದರೆ ಒಂದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಪ್ರವಾಸಿಗರಿಗೆ, ಮತ್ತು ಲಾರಿಗಳು ಸಂಜೆ ಹೊತ್ತಿಗೆ ಬೈರ್ದೆಸೆಗಳು ಅಲ್ಲೇ ಬೀಚ್ ನೀರಿಗೆ ಯೂಸ್ ಮಾಡ್ತಾರೆ. ಸೊ ಅದನ್ನು ನೋಡೋರು ಸಹ ಯಾರೂ ಇರುವುದಿಲ್ಲ ಅಲ್ಲಿ. ಮರವಂತೆ ಪ್ರವಾಸಿ ಕೇಂದ್ರದಲ್ಲಿ ವಾಹನಗಳ ನಿಲುಗಡೆಗೆ ಸ್ಥಳ ಇಲ್ಲ ಅಂತ ಹೇಳುವ ಪ್ರಶ್ನೆ. ಈ ನ್ಯಾಷನಲ್ ಹೈವೇ ಮಾಡುವಾಗ ಒಂದು ರಸ್ತೆ ಏರಿಯಾ ಅಂತ ಮಾಡ್ತಾರೆ, ಅದು ಮರವಂತೆಗೆ ಬಂತು. ಮರವಂತೆಯಲ್ಲಿ ಅದು ಮೀನುಗಾರರು ಮತ್ತು ದಲಿತರು ಅವರ ವಾಸವಾಗಿರುವಂಥ ಸ್ಥಳ ಆದ್ದರಿಂದ ಅದಕ್ಕೆ ಆಕ್ಷೇಪ ಬಂತು, ಮತ್ತು ಸರ್ಕಾರ ಅದನ್ನು ರದ್ದು ಮಾಡಿತ್ತು. ಅದಕ್ಕೆ ಪರ್ಯಾಯವಾಗಿ ತ್ರಾಸಿಯಲ್ಲಿ ಈಗ ಒಬ್ಬರು ಖಾಸಗಿಯವರ ಅವರು ಅದನ್ನು ಸರ್ಕಾರಕ್ಕೆ ಈಗಾಗಲೇ ಅದು ಹ್ಯಾಂಡ್ ಓವರ್ ಮಾಡಲಿಕ್ಕೆ, ಅಂದರೆ ಎಕ್ವಿಷನ್ ಆ ಪ್ರೊಸೆಸ್ ನಡೀತಾ ಇದೆ. ಅದು ಸ್ವಲ್ಪ ವೇಗ ಪಡೆದರೆ ಅಲ್ಲಿ ಅದು ಸುಮಾರು 5-6 ಎಕರೆ ಅಲ್ಲಿ ರಸ್ತೆ ಏರಿಯಾ ಮಾಡಿದರೆ ಈ ಲಾರಿಗಳು ಎಲ್ಲೆಲ್ಲಿ ನಿಲ್ಲುವುದನ್ನು ತಡೀಬಹುದು. ಗುರುಗಳು ಹೇಳಿದ ಒಂದು ಸಜೆಷನ್ 2-3, ಆ ಮರವಂತೆದ ಆ ಜಾಗದ ಪ್ರೋಸೆಸ್ ಮುಗಿದ್ರೆ ಅದು ಬೇಗ ಪಾರ್ಕಿಂಗ್ ಆಗ್ತದೆ ಅಂತ ಹೇಳಿದ್ದು ಒಂದು ಒಳ್ಳೆ ವಿಷಯ ಅದು. ಅದರಲ್ಲಿ ಸರ್ವಿಸ್ ರೋಡ್ ಇಲ್ಲದೆ ಇರೋದು, ಪಾರ್ಕಿಂಗ್ ಬೇ ಅನ್ನೋದು ಇಲ್ಲದೇ ಇರುವ ಪರಿಣಾಮ ಲಾರಿಗಳು ಅಲ್ಲೇ ನಿಲ್ಲಿಸ್ತಾರೆ, ಅಂಗಡಿಗಳನ್ನು ಹಾಕಬಾರ್ದು ಅಂತ ಹೇಳಿರ್ತಾರೆ ಮತ್ತು ಹಾಕ್ಕೊಂಡಿರ್ತಾರೆ. ಒಟ್ಟು ಅದಿಷ್ಟು ವ್ಯವಸ್ಥೆಗಳು, ಒಂದು ಕೆಲಸ ಆಗಲಿಲ್ಲ ಅಂತೇಳಿ 10 ಕೆಲಸಗಳನ್ನು ಅವರು ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು ನಡೀತಾ ಇದೆ. ಸೊ ಅದೆಲ್ಲವೂ ಸಹಿತ ಅವ್ರಿಗೆ ಒಂದು ಸರ್ತಿ ಮೊನ್ನೆ ಅಲ್ಲಿ ಹೋಗಿ ಅಧಿಕಾರಿಗಳನ್ನು ಕರೆದು ತೋರಿಸಿದ್ದೇವೆ, ಇದಿಷ್ಟು ಬೇಗ ಸರಿ ಆಗಬೇಕು ಅಂತೇಳಿ ಹೇಳಿ. ಆಕ್ಸಿಡೆಂಟ್ನಲ್ಲಿ ಹೈಯೆಸ್ಟ್ ಇರುವುದು CC ಕ್ಯಾಮರಾಗಳ ಕೊರತೆ. CC ಕ್ಯಾಮರಾ ಸರಿ ಇರ್ತದೋ ಬಿಡ್ತದೋ, ಕದಿಯೋನಿಗೆ ಒಂದು ಸಣ್ಣದಾದರೂ ಭಯ ಇರ್ತದೆ ಕ್ಯಾಮರಾ ಉಂಟು ಅಂತೇಳಿ ಹೇಳಿ. ನಾನು ಅದನ್ನು ಹೇಳಿದೆ, ಆ ರೀತಿಯಾದರೂ ಒಂದಷ್ಟು ಮಾಡಬೇಕು CC ಕ್ಯಾಮರಾ ಅಂತ ಕೇಳ್ಕೊಂಡಿದ್ದೇನೆ. ಮಾಡ್ಬೋದು, ಅಧಿಕಾರಿಗಳು ಒಂದಷ್ಟು ದಿನ ಕೊಟ್ಟಿದ್ದೇನೆ, ಇಲ್ಲದೇ ಇದ್ದರೆ ನಮ್ಮ ಹೋರಾಟದಲ್ಲಿ ನಾವು ಮಾಡ್ಕೋಬೇಕು ಅನ್ನುವ ವಿಷಯದಲ್ಲಿದ್ದೇನೆ. ಈ ನನ್ನ ಪ್ರಶ್ನೆ, ಇದು ಯಾವ ಕ್ಷೇತ್ರ ಸಾಮಾನ್ಯವಾಗಿ ಇದು ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿದೆ. ನಾನು ಸಾಧಾರಣ ಅಬ್ಸರ್ವ್ ಮಾಡಿದವಾಗ ಬೈಂದೂರು ಮುನ್ಸಿಪಾಲ್ಟಿ ಈಗ ಒಂದು ನಗರವನ್ನು ಸ್ವಚ್ಛವಾಗಿಡುವಂಥ ಕೆಲಸ ಒಂದು ನಗರ ಪಾಲಿಕೆ ಯಾವುದೋ ಒಂದು ಬರ್ತದೆ, ಬೈಂದೂರು ಮುನ್ಸಿಪಾಲ್ಟಿಗಳು. ಬೈಂದೂರು ಆ ವಿಷಯದಲ್ಲಿ ತುಂಬ ಹಿಂದುಳಿದಿದೆ. ಬೇಸಿಕ್ ಇದು ಏನು ಖರ್ಚಿಲ್ಲ, ಆಲ್ರೆಡಿ ವ್ಯವಸ್ಥೆ ಇದೆ, ಮುನ್ಸಿಪಾಲ್ಟಿ ಅನ್ನುವಂಥದ್ದು ಕೆಲಸ ಮಾಡ್ತಾ ಇದೆಯಲ್ಲೋ. ನಾನು ವೈಯಕ್ತಿಕವಾಗಿ ಹೋಗಿ ಕೇಳಬೇಕು ಅಂತಿದ್ದೇನೆ.
ಬೈಂದೂರಿನಲ್ಲಿ ಗಲೀಜು ಅನ್ನುವಂಥದ್ದು ತುಂಬ ಇರುತ್ತೆ. ನೀವು ಬೇಕಿದ್ರೆ ಬೈಂದೂರಿನ ಯಾರನ್ನೋ ಕರ್ಕೊಂಡು ಬಂದರೆ ಬೈಂದೂರು ಅಂದರೆ ಏನು, ಬೈಂದೂರು ಬೈಪಾಸಿಂದ ಸೇನೇಶ್ವರ ದೇವಸ್ಥಾನದವರೆಗೆ ಹೋಗೋ ಜಾಗ ಅದು ಬೈಂದೂರು ಅನ್ಸ್ಕೊಳ್ಳುತ್ತೆ. ಆದರೆ ಈಗ ನಾವು ಅಲ್ಲಿ ಹೋದರೆ ಮಾತ್ರ ಒಂಥರ ನೋಡಿದ್ರೆ ನಾನು ಬೈಂದೂರಿಗ ಅಂತ ಹೇಳ್ಕೊಳ್ಳೋಕೆ ನನಗೆ ವೈಯಕ್ತಿಕವಾಗಿ ಕ್ಲೀನ್ಲಿನೆಸ್ ಅಂತ ಬಂದಾಗ ನನಗೆ ಹೆಮ್ಮೆ ಆಗೋದಿಲ್ಲ. ಮುನ್ಸಿಪಾಲ್ಟಿ ಅವ್ರ ಮೇಲೆ ಒತ್ತಡ ತರೋದಕ್ಕೆ ದಯವಿಟ್ಟು ಕೆಲಸ ಮಾಡಬೇಕು. ಬೈಂದೂರಿನ ಬಸ್ ಸ್ಟ್ಯಾಂಡ್, ಆ ಬೈಂದೂರಿನ ಬಸ್ ಸ್ಟ್ಯಾಂಡ್ ಅನ್ನೋದು ಒಂದು ಎಕರೆಗಿಂತಲೂ ಹೆಚ್ಚು ಜಾಗ ಇದೆ, ಕೇವಲ ಎರಡು ಬೀಡ ಅಂಗಡಿ ಒಂದು ಹೋಟ್ಲಿಗಷ್ಟೇ ಸೀಮಿತ ಆಗಿದೆ. ಅಲ್ಲಿಗೆ ಬಸ್ ಯಾವುದು ಬರುವುದಿಲ್ಲ. ರಾತ್ರಿ ಹೊತ್ತಿನಲ್ಲಿ ಒಂದಷ್ಟು ಬಸ್ ನಿಂತ್ಕೊಂಡು ಒಂದಷ್ಟು ಕಸ ಮಾಡಿ ಹೋಗ್ತಾರೆ, ಶಾಲೆ ಎದುರಿಗೂ ಅಷ್ಟು ಮೂತ್ರ ಮಾಡಿ ಹೋಗ್ತಾರೆ. ಅದ್ರ ಜೊತೆಯಲ್ಲಿ ಒಂದು ಕಟ್ಟಡ ಬಿದ್ದು 2 ವರ್ಷ ಆಯಿತು, ಬಸ್ ಸ್ಟ್ಯಾಂಡ್ನಲ್ಲಿದ್ದ ಕಟ್ಟಡ ಬಿದ್ದು ಅದನ್ನು ತೆಗಿಲಿಕ್ಕೂ ಕೂಡ ಯಾರೂ ಯೋಚನೆ ಮಾಡಿದಾಗಿಲ್ಲ. ಬಸ್ ಹೃದಯ ಭಾಗದಲ್ಲಿದೆ, ಬೈಂದೂರಿನ ಸಾವಿರಾರು ಜನ ಬಂದು ಹೋಗ್ತಾರೆ. ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಟ್ರ್ಯಾಕ್ ರೋಡ್ ಇದೆ, ಅಲ್ಲಿ ಒಂದು ಸಿ ಸಿ ಕ್ಯಾಮರಾ ಇಲ್ಲ. ಎಲ್ಲೆಲ್ಲಿಂದಲೋ ಜನ ಎಲ್ಲ ಬರ್ತಾರೆ, ಎಷ್ಟೋ ಕಳ್ಳಕಾಕರ ಇದೆಲ್ಲ ಆಗಿದೆ. ಬಟ್ ನೋಡಲಿಕ್ಕೆ 1.5 ವರ್ಷದಿಂದ ನಮ್ಮ ಶಾಲೆ ಕಳ್ಳತನ ಆಯಿತು, ನಾವು ಸಿ ಸಿ ಕ್ಯಾಮರಾ ಹಾಕ್ಕೊಳ್ತು, ಬಟ್ ಆಡಳಿತದ ವ್ಯವಸ್ಥೆಯಿಂದ ಸಿ ಸಿ ಕ್ಯಾಮರಾ ಹಾಕಲಿಲ್ಲ, ಏನೂ ನೋಡಲಿಲ್ಲ. ಇದೆಲ್ಲವೂ ಕೂಡ ಸರಿ ಆಗಬೇಕು. ಮತ್ತು ಅಲ್ಲೊಂದಷ್ಟು ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಇದೆ, ಅದಕ್ಕೆ 18-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಗಿಲು ಹಾಕಿದ್ರು, ಇದನ್ನೆಲ್ಲ ಟೈಲ್ಸ್ ಹಾಕಿದ್ರೆ ಎಲ್ಲ ಮಾಡಿದರು, ಹಿಂದಿನ ಬಾಗಿಲು ಓಪನ್ ಮಾಡಿಟ್ರು, ಕುಡಿಯೋರು ಕಳ್ಳಕಾಕರು ಬಂದು ವಾಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸರಿ ಮಾಡದೇ ಇದ್ದರೆ ಬೈಂದೂರು ಸರಿ ಆಗೋದಿಲ್ವೇನೋ ಅನ್ನೋದು ಒಂದು ಅನಿಸಿಕೆ. ಹಾಂ, ಬಸ್ ಸ್ಟ್ಯಾಂಡ್ ಇದು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಅವ್ರದ್ದೇನೋ ಒಂದಷ್ಟು ಕೆಲಸ, ಮಳೆಗಾಲದಲ್ಲಿ ಕುಸಿಯುವುದು, ಯಾವುದು ಮಣ್ಣು ಇಳಿತದೆ ಅನ್ನೋ ಭಯದಿಂದ ಅವರೇನೋ ಉದ್ಘಾಟನೆ ಮಾಡಲಿಲ್ಲ ಅಂತ ಕೇಳಿದ್ದೇನೆ ನಾನು. ನಾನು ಅದರ ಉದ್ಘಾಟನೆ ದಿನಾಂಕವನ್ನು ಸಹಿತ ಕೇಳಿದ್ದೇನೆ, ಬೇಗ ಅದನ್ನು ಉದ್ಘಾಟನೆ ಮಾಡಿ ಹೊಸ ಬಸ್ ಸ್ಟ್ಯಾಂಡ್ ಓಪನ್ ಮಾಡಿ ಅಂತ. ಆಗ ನೀವು ಹೇಳಿದ ಆ ಬಸ್ ಸ್ಟ್ಯಾಂಡಿನ ಕತೆ ಇನ್ನೇನಾದರೂ ಮುಗಿಸಿಯಾರು. ಬಟ್ ನೀವು ಹೇಳಿದ ಆ ವಿಷಯವನ್ನು ನಾನು ಒಂದು ಸತಿ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಕೇಳಿದಾಗ ಸರಿ ಆಗ್ಬೋದು. ನಾನು ಅದನ್ನು ಒಂದು ಸತಿ ಮಾಡ್ತೇನೆ. ಯಾವುದೇ ಅಭಿವೃದ್ಧಿ ಯೋಜನೆಗಳು ಅದು ಅನುಷ್ಠಾನ ಆಗಿ ಜನರಿಗೆ ಅದರ ಪ್ರಯೋಜನ ಸಿಗಬೇಕಾದರೆ ಆಡಳಿತ ಉತ್ತಮ ಆಗಬೇಕು. ಈಗ ಗುಡ್ ಗವರ್ನೆನ್ಸ್ ಅಂತ ಹೇಳ್ತೇವೆ ನಾವು. ನಿಜವಾಗಿ ಅಭಿವೃದ್ಧಿಯ ಭಾಳ ದೊಡ್ಡ ಒಂದು ಅದು ಕಾಂಪೊನೆಂಟ್. ಬೈಂದೂರಿನ ಆಡಳಿತದ ಬಗ್ಗೆ ತುಂಬ ಜನ ಆಕ್ಷೇಪ ಹೇಳ್ತಾರೆ. ತಮ್ಮ ಹತ್ರ ಖಂಡಿತವಾಗಿ ಸಾಕಷ್ಟು ದೂರುಗಳು ಬಂದಿವೆ ಅಂತ ನಾನು ಭಾವಿಸ್ತೇನೆ. ಸರ್ಕಾರಿ ಕಚೇರಿಗಳು ನೇರಾಗಿ ಜನ ಹೋಗಿ ಕೆಲಸ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ನಾ ಅಂದರೆ ಇದು ನನ್ನ ಸ್ವಂತ ಅನುಭವ ಅಲ್ಲ. ಇವತ್ತಿನ ಕಾರ್ಯಕ್ರಮದ ಪ್ರಕಟಣೆ ಪತ್ರಿಕೆಯಲ್ಲಿ ಬಂದದ್ದು ನೋಡಿಕೊಂಡು ಮತ್ತು ನಾನಲ್ಲಿಗೆ ಹೋಗ್ತೇನೆ ಅಂತ ನನ್ನ ಕ್ಲಾಸ್ಮೇಟ್ ಒಬ್ಬರು ಫೋನ್ ಮಾಡಿದರು, ನನಗೆ ಬರಲಿಕ್ಕಾಗೋದಿಲ್ಲ, ಇದನ್ನು ನೀವು ಕೇಳಬೇಕಂತ. ಅವರಿಗೆ ಆದಂಥ ಒಂದು ಅನುಭವ, ಅವರ ಲ್ಯಾಂಡ್ ಎನ್ನುವುದು ಅದು ಯಾರದ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದೆ. ಆ ರೀತಿ ಎಲ್ಲ ನಡೀತಾ ಉಂಟಿಲ್ಲಿ. ಅಂದರೆ ತುಂಬ ಸಮಸ್ಯೆಗಳಿವೆ ಇಲ್ಲಿನ ಆಡಳಿತದಲ್ಲಿ ಎಲ್ಲ ಇಲಾಖೆಗಳು, ಅದು ಇದಂತಿಲ್ಲ. ಅದರ ಬಗ್ಗೆ ತಾವು ಗಂಭೀರವಾದಂಥ ಕ್ರಮ ತಗೊಳ್ಳುವ ಅಗತ್ಯ ಇದೆ. ಇಲ್ಲದಿದ್ದರೆ ಎಲ್ಲ ಇದಿಷ್ಟು ನಾವು ಮಾತನಾಡಿದ್ದು ಅದು ನಿಷ್ಫಲ ಆಗ್ತದೆ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತನ್ನು ಕೇಳ್ತಾ ಇಲ್ಲ. ಇದುವರೆಗೆ ಹಿಂದುವರೆಗೆ ನಾನು ನೋಡ್ಕೊಂಡು ಬಂದಿದ್ದು ಎಲ್ಲ ಅವರು ಹೇಳಿದ್ದೆ ಆಟ ಆಗ್ತದೆ. ಈಗ ಇವರು ಹೇಳಿದಾಗೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ಮಧ್ಯವರ್ತಿಗಳ ಅವಶ್ಯಕತೆ ಇರುವುದಿಲ್ಲ. ಮಧ್ಯವರ್ತಿಗಳು ಯಾವಾಗ ಬರ್ತಾರೆ ಅಂತ ಹೇಳಿದರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ನಿರ್ಲಕ್ಷಣ ತೋರಿದರೆ ಅಥವಾ ಉದಾಸೀನ ಮಾಡಿದರೆ ಮಾತ್ರ ಮಧ್ಯವರ್ತಿಗಳು ಅಲ್ಲಿ ಮಧ್ಯೆ ಬರ್ತಾರೆ. ಇದು ಇಲ್ಲಾಂದರೆ ಮಧ್ಯವರ್ತಿಗಳ ಕೆಲಸವಿಲ್ಲ. ಅವರು ಸರಿಯಾಗಿ ಕೆಲಸ ಮಾಡಿದರೆ ಮಧ್ಯವರ್ತಿಗಳು ಎಲ್ಲಿಂದ ಉಟ್ಕೊಳ್ತಾರೆ? ಈ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಮಧ್ಯವರ್ತಿಗಳು ಬಂದು ಅವ್ರಿಗೇನೋ ಸಹಕಾರ ಮಾಡ್ತಾರೆ ಬಿಟ್ಟರೆ, ಇಲ್ಲಾಂದರೆ ಅವರ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಎಲ್ಲ ಬೈಂದೂರಿನ ನಾನು ಇದುವರೆಗೆ ನೋಡಿದಾಗ ಯಾವುದೇ ಸರ್ಕಾರಿ ಅಧಿಕಾರಿ ಇರಲಿ ಅವರು ಜನಪ್ರತಿನಿಧಿಗಳ ಮಾತನ್ನು ಇದುವರೆಗೆ ಕೇಳಿಕೊಂಡು ಬರ್ತಾ ಇರಲಿಲ್ಲ. ಇನ್ನು ಮುಂದೆ ಆ ರೀತಿ ಆಗಬಾರ್ದು. ಯಾಕಂದರೆ ಜನರ ಒಂದು ಸಮಸ್ಯೆನ ಹೇಳ್ಕೊಂಡು ಬರೋದು ಜನಪ್ರತಿನಿಧಿಗಳು, ನಮ್ಮನ್ನು ಆಲಿಸ್ತಾರೆ, ನಮ್ಮ ಸಮಸ್ಯೆಗೆ ಇವರೊಂದು ಪರಿಹಾರ ಕೊಡ್ತಾರೆ ಅಂತ. ಆದರೆ ಅವರ ಮಾತನ್ನು ಅಧಿಕಾರಿಗಳೇ ಕೇಳದೇ ಇದ್ದರೆ ಅವರು ಯಾರ ಮೇಲೆ ಇನ್ನು ನಂಬಿಕೆ ಇಡೋದು? ಆದ್ದರಿಂದ ಈ ಬಗ್ಗೆ ತಾವು ಸ್ವಲ್ಪ ಗಮನದಲ್ಲಿ ತಗೊಳ್ಬೇಕು. ಯಾಕಂದರೆ ಭ್ರಷ್ಟಾಚಾರ ಅಷ್ಟು ಆಗಿದೆ ಈಗ ಯಾವುದೇ ಇಲಾಖೆ ಇರಲಿ, ಕಂದಾಯ ಇರಲಿ, ಯಾವುದೇ ಇಲಾಖೆ ಇರಲಿ, ಅಷ್ಟು ಮಟ್ಟದಲ್ಲಿ ಪ್ರತಿಯೊಬ್ಬರು ಅಧಿಕಾರಿ ಕೂಡ ಹಣ ಕೊಡದೇ ಇದ್ದರೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಈಗ ಬಂದಿದೆ. ಈ ಬಗ್ಗೆ ತಾವು ಸ್ವಲ್ಪ ಗಮನವನ್ನು ಹರಿಸಬೇಕು. ತಾಲೂಕು ಕಚೇರಿ ಮತ್ತು ಪಟ್ಟಣ ಪಂಚಾಯತ್, ನನಗೆ ನೀವು ಹೇಳಿದಾಗೆ ಸರ್ ಹೇಳಿದಾಗೆ ಅತಿ ಹೆಚ್ಚು ದೂರುಗಳು ಬಂದದ್ದು ಅಲ್ಲಿಂದನೇ. ನಾನು ಹೊರಗಡೆಯಿಂದ ದಾಳಿ ಮಾಡೋದು, ಹೋರಾಡೋದು, ಅವರಿಗೆ ಜೋರು ಮಾಡೋದು ಎಲ್ಲ ಇದ್ದೇ ಇದೆ. ನೇರ ಹೋಗಿ ಅವರದ್ದನ್ನೇ ಮೀಟಿಂಗ್ ತಗೊಂಡು ಕೇಳಿದ್ದೇನೆ, ಏನು ನಿಮ್ಮ ಸಮಸ್ಯೆ ಅಂತೇಳಿ ಹೇಳಿ, ಎಷ್ಟು ಫೈಲ್ಗಳು ಬಾಕಿ ಇದೆ ಅಂತೇಳಿ ಹೇಳಿ. ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಎಷ್ಟು ಚಂದ ಉತ್ತರ ಕೊಟ್ಟಿದ್ದಾರೆ ಕೇಳಿದರೆ, ಯಾವುದೇ ಫೈಲ್ಗಳು ಬಾಕಿ ಇಲ್ಲ ಅಂದ್ರೆ ಅದರ ಅರ್ಥ ಇದಾಗುವುದಿಲ್ಲ ಅಂತ ವಾಪಸ್ ಕಳಿಸಿಬಿಟ್ಟಿರ್ತಾರೆ. ನಾನು ಅದಕ್ಕೆ ಹೇಳಿದವರಿಗೆ, ಒಂದು ನಳ್ಳಿಯಲ್ಲಿ ಸಹಜವಾಗಿ ನೀರು ಬರ್ತಾ ಇದ್ದರೆ ಯಾರೂ ನೀರು ಡಿಮ್ಯಾಂಡ್ ಇರುವುದಿಲ್ಲ, ದುಡ್ಡು ಕೊಟ್ಟು ಕುಡಿಲಿಕ್ಕೆ ಹೋಗೋದಿಲ್ಲ. ಆ ನಳ್ಳಿನ ಸ್ವಲ್ಪ ಗುದ್ದಿ ನೆಗ್ಗ್ರೆ ಚೂರು ನೀರು ಬರ್ತಲ್ಲ, ಆಗಲೇ ಕಾಂಪಿಟೇಷನ್ನಲ್ಲಿ ಬರ್ತದೆ. ಇದೆಲ್ಲವೂ ನೀವು ಹೇಳಿದ ಹೊರಗಡೆಯ ಬ್ರೋಕರ್ಗಳ ಸಮಸ್ಯೆಗಳು ಅಂತೇಳಿ ಹೇಳಿ ಹೊರಗಡೆಯಿಂದ ಬಂದ ಮಾಹಿತಿ.
ನಾನು ಒಂದಷ್ಟು ದೂರುಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ನನಗೆ ಸರಿಯಾದ ಒಂದು 4-5 ದೂರು ಸಿಕ್ಕಿದರೆ ಒಂದು ಸರ್ತಿ ಅಲ್ಲಿ ಯಾರೆಲ್ಲ ಸಮಸ್ಯೆಯನ್ನು ಬಂದಿದ್ದಾರೆ, ಸುತ್ತಮುತ್ತ ಸಾಮಾಜಿಕ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೆ ಹೇಳಿದ್ದೇನೆ. ನಾವು ಆಡಳಿತ ಅಂದರೆ ರಾಜ್ಯದಲ್ಲಿ ಆಡಳಿತದಲ್ಲಿಲ್ಲ, ಆದರೆ ಹೋರಾಟಕ್ಕೆ ನನಗೇನೂ ಸಮಸ್ಯೆ ಇಲ್ಲ. ಪಟ್ಟಣ ಪಂಚಾಯಿತು ಮತ್ತು ತಾಲೂಕು ಆಫೀಸ್ ಎಲ್ಲಿಯಾದರೂ ಸ್ಪೀಡ್ ಆಗದೇ ಇದ್ದರೆ ಇಡೀ ತಾಲೂಕಿನ ಅಭಿವೃದ್ಧಿ ಅನ್ನೋದು ಅಲ್ಲೇ ಜಾಮಾಗಿ ನಿಂತಿರ್ತದೆ. ಜನರು ಒಂದೇ ವಿಷಯಕ್ಕೆ 16 ಸರ್ತಿ ತಿರುಗ್ತಾರೆ. ಅಲ್ಲಿ ಉತ್ತರ ಕೊಡೋದು, ನಾಳೆ ಬನ್ನಿ ಅನ್ನೋದು, ನೋಡುವ ಅಂತ ಹೇಳೋದು, ಅದೇ ಇನ್ಯಾರೋ ಒಬ್ಬ ಹೋಗಿ ಅವ ಯಾರನ್ನು ಹಿಡಿದ್ರೆ ಮಾಡ್ತದೆ ಗೊತ್ತಿರ್ತಾನೆ, ಅವನ ಹಿಂಭಾಗಲಲ್ಲಿ ಮಾಡ್ಕೊಂಡು ಬಂದುಬಿಡ್ತಾನೆ. ಸೊ ಇದೆರಡನ್ನೂ ಅವರಿಗೆ ಚಿತ್ರಣ ಕೊಟ್ಟು ಫೈಲ್ಗಳು ಎಲ್ಲೆಲ್ಲಿ ರಾಶಿ ಇದೆ, ಉದಾಹರಣೆಗೆ RRT 380 ಫೈಲ್ ಇದೆ, 94C 1200 ಫೈಲ್ ಇದೆ, ನನಗೆ ಅವ್ರ ಲೆಕ್ಕ ಕೊಟ್ಟದ್ದು 380, 1294C, 5600 ಇಷ್ಟು ಫೈಲ್ಗಳು ಪೆಂಡಿಂಗ್ ಹೇಳಿದ್ದಾರೆ. ನಾನು ಸಮಯ ಕೇಳಿದ್ದೇನೆ, ಎಷ್ಟು ಸಮಯದಲ್ಲಿ ನೀವಾಗಿ ವಿಲೇವಾರಿ ಮಾಡ್ತೀರಿ ಅಂತ. ನನಗೊಂದು ಟೈಮ್ ಹೇಳಿದ್ದಾರೆ, ಆ ಟೈಮ್ನವರಿಗೆ ಅವ್ರಿಗೆ ಕಾಯ್ತಾ ಇದ್ದೇನೆ. ಆ ನಂತರ ಕಾಯೋದಿಲ್ಲ, ಅವರು ಸಿಬ್ಬಂದಿಗಳ ಕೊರತೆ ಮತ್ತೊಂದು ಹಲವಾರನ್ನು ಹೇಳ್ತಾರೆ. ಆದರೆ ಅವ್ರಿಗೆ ಇದನ್ನೂ ಹೇಳಿದ್ದೇನೆ, ಸರ್ಕಾರಿ ಅಧಿಕಾರಿಗಳು ಕುಂದಾಪುರ ತಾಲೂಕು ಆಫೀಸಲ್ಲೂ ಹೇಳಿದ್ದೇನೆ, ಪರ್ಮನೆಂಟ್ ನೀವೇ, ಗೌರ್ಮೆಂಟ್ ಜಾಬಲ್ಲಿರೋರು ಪರ್ಮನೆಂಟ್, ನಾವು 5 ವರ್ಷದವರು. ಆದರೆ ನನ್ನ ಮನಸ್ಸಿನಲ್ಲೇ ಇದೆ, ಎಷ್ಟು ದಿವಸ ಯಾರಾದರೂ ಬಡವರಿಗೆ ಯಾರಿಗಾದರೂ ಒಂದಷ್ಟು ಸಹಾಯ ಮಾಡಲಿಕ್ಕಾದರೆ ಆ ಜಾಗದಲ್ಲಿ ಕೂತಾಗ ಅದಿಷ್ಟು ಮಾಡಿಬಿಡುವ ಅಂತ. ನಿಮ್ಮ ಜೀವನ ಇಡೀ ಅದು ಇರ್ತದೆ, ನೀವು ಒಂದು ಕೊಡುವ ಒಂದು ಕೆಲಸ ಒಂದು ಉಚಿತವಾಗಿ ಮಾಡಿಕೊಟ್ಟದ್ದು ಯಾವುದೋ ಬಡವನ ಮದುವೆಗೆ ಸಹಾಯ ಆಗ್ತದೆ, ಅವನ ಮನೆಗೆ ಸಹಾಯ ಆಗ್ತದೆ, ಅವನ ಮಕ್ಕಳಿಗೆ ಸಹಾಯ ಆಗ್ತದೆ. ಇಂಥವರಿಗೆ ಮಾಡಲಿಕ್ಕಾಗದಿದ್ದಾಗ ಲಂಚ ಅನ್ನು ಆ ರೀತಿಯೂ ಜೀವ ತಿನ್ನಬೇಡಿ ಅನ್ನೋ ರಿಕ್ವೆಸ್ಟನ್ನು ನಾನು ಮಾಡಿ ಬಂದಿರ್ತೇನೆ ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ. ಸೊ ಪಟ್ಟಣ ಪಂಚಾಯತ್ ತಾಲೂಕು ಆಫೀಸ್ ಎರಡಕ್ಕೂ ನನ್ನ ಟೈಮ್ ಇದೆ, ನಾನು ಅದರ ನಂತರ ಹೋರಾಟಕ್ಕೆ ಹೋಗುವವನು. ಪ್ರತಿ ಟೇಬಲಿನ ಯಾವುದ್ಯಾವುದು ಅನ್ಯಾಯಗಳನ್ನು ಆಮೇಲೆ ಹೊರಗೆ ಎಳಿಲೇಬೇಕು. ಆರಂಭದಲ್ಲೇ ಬಂದ ತಕ್ಷಣ ನಾನೇನೋ ಹೊಸ ಇನ್ಸ್ಪೆಕ್ಟರ್ ಟೈಪ್ ಹಾರಿದೆ ಅಂತ ಆಗಬಾರ್ದಂತ ನಾನು ಕಾಯ್ತಾ ಇದ್ದೇನೆ. ಇದಕ್ಕೆ ಬೇಕಾದ ವಾತಾವರಣವೂ ಕಾಯ್ತಾ ಇದ್ದೇನೆ. ನನಗೆ ಯಾರೆಲ್ಲ ಬೆನ್ನಿಗೆ ನಿಲ್ತೀರಿ, ಉದಾಹರಣೆಗೆ ಪಟ್ಟಣ ಪಂಚಾಯತ್ ಅನ್ನುವ ಒಟ್ಟು ವ್ಯಾಪ್ತಿಯೇ ಅವೈಜ್ಞಾನಿಕ, ಒಟ್ಟು ಅದ್ರ ವ್ಯಾಪ್ತಿಯೇ ಸೈಂಟಿಫಿಕ್ ಅಲ್ಲ ಅದು. ಸೊ ಅಲ್ಲಿಂದ ಹಿಡಿದು ಅದರ ಗಡಿಯನ್ನು ಸಹಿತ ಬದಲಾಯಿಸುವುದರಿಂದ ಹಿಡಿದು ವ್ಯವಸ್ಥೆಗಳು ಸ್ಪೀಡ್ ಆಗಬೇಕು. ಯಾವುದೇ ಮಾಹಿತಿಗಳು ಕೇಳುವ ಮೊದಲು ಅಲ್ಲಿ ರೆಡಿ ಇರಬೇಕು. ಅದು ವೆಬ್ಸೈಟ್ ಮಾಡಲಿ ಮತ್ತೊಂದು ಮಾಡಲಿ, ನಮ್ಮ ಫೈಲ್ ಸ್ಟೇಟಸ್ ಹೇಗಿದೆ ಅಂತ ಅಲ್ಲಿ ತೋರಿಸ್ಲಿ. ಸಾಧ್ಯವೇ ಇಲ್ಲ ಅಂತ ಹೇಳ್ತೇವೆ, ಒಂದು ಕಾಲದಲ್ಲಿ ಕೋರ್ಟಲ್ಲೂ ಅದು ಸಾಧ್ಯ ಇರಲಿಲ್ಲಾಗಿತ್ತು, ಫೈಲ್ ಅಷ್ಟು ಸುಲಭದಲ್ಲಿ ಗೊತ್ತಾಗ. ಈಗ ಎಲ್ಲವೂ ಆನ್ಲೈನಲ್ಲಿ ಸಿಗ್ತದಲ್ಲ, ಮತ್ತೇನು ಪಟ್ಟಣ ಪಂಚಾಯತ್ ಅಥವಾ ತಾಲೂಕು ಆಫೀಸಿನ ವಿಷಯಗಳನ್ನು ಹೇಳಲಿಕ್ಕೆ. ಸೊ ಅದಕ್ಕೆ ಎರಡೂ ತಹಶೀಲ್ದಾರರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಎಲ್ಲರಿಗೂ ನೋಡಿ, ಅವ್ರು ಯಾರೋ 94C ಹೋರಾಡ್ತಾ ಇರ್ಬೋದು, ಮಕ್ಕಳು ಎಜುಕೇಟೆಡ್, ಮಕ್ಕಳು ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು, ಮತ್ತೊಂದು ಮಾಡ್ಬೋದು, ನೀವು ಅದಕ್ಕೆ ಬೇಕಾದದ್ದು ರೆಡಿ ಮಾಡಿ ಅಂತ ಹೇಳಿದ್ದೇನೆ. ಸೊ ಇದೆಲ್ಲದಕ್ಕೂ ಒಂದು ಸಣ್ಣ ಸಮಯ ಕೊಟ್ಟಿದ್ದೇನೆ. ನಾನು ಅವರೆಲ್ಲರೂ ಮಾಡಿದ್ದು ಸರಿ ಅಂತ ಹೇಳುವ ವಿಷಯದಲ್ಲಿ ನಾನಿಲ್ಲ, ನಾನು ಹೋರಾಟಕ್ಕೆ ತಯಾರಾಗ್ತಾ ಇದ್ದೇನೆ ಸಾರ್ವಜನಿಕರಿಗೋಸ್ಕರ. ಸಾರ್ವಜನಿಕರು ಈ ಮಾನಸಿಕತೆ ಹೇಳ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಕಳೆದೊಂದು 15 ದಿವಸದಿಂದ ಅಲ್ಲಿ ಸ್ಟ್ರೈಕ್ ಇಲ್ಲಿ ಸ್ಟ್ರೈಕ್ ಅಂತೇಳಿ ಹೇಳಿ ಸುದ್ದಿ ಬರ್ತಾ ಇರ್ಬೋದು. ನಾನೀಗ ಕಲಿಸ್ತಾ ಇರುವುದೇ ಅದನ್ನು, ನಮ್ಮ ಅಸ್ತ್ರ ಹೋರಾಟ. ಎಲ್ಲಿಯೋ ಒಂದು ಕಡೆ KSRTC ಅವರು ಅಲ್ಲಿ ನಿಲ್ಲಿಸ್ತಾ ಇಲ್ಲ, ಅಡ್ಡಾಕಿ ನಿಲ್ಲಿಸಿ ಲೆಟ್ರ್ ಕೊಡಿ, ವಾರ್ನಿಂಗ್ ಕೊಡಿ, ನಾಳೆಯಿಂದ ನಿಲ್ಲಿಸದೇ ಇದ್ರೆ ಮತ್ತೆ ಬಸ್ ಇನ್ನೊಂದು ದಿವಸ ನಿಲ್ಲಿಸೇವೆ ಅಂತೇಳಿ. ಹೋರಾಟದಲ್ಲಿ ದಾರಿ ಆಗ್ತದೆ ಅನ್ನೋ ತುಂಬ ಜನ ಗೊತ್ತಿಲ್ಲ. ಎಲ್ರಿಗೂ MLA ಫೋನ್ ಮಾಡೋದು, DC ಫೋನ್ ಮಾಡೋದು, SI ಫೋನ್ ಮಾಡೋದು, ಇದು ಕಲ್ತ್ಕೊಂಡು ಆ ವಿಷಯವನ್ನು ಸೀರಿಯಸ್ನೆಸ್ ತರ್ತಾ ಇಲ್ಲ. ಸೊ ಈ ಹೋರಾಟದ ದಾರಿಯಲ್ಲೇ 16 ವಿಷಯಗಳಾಗೋದು, ಇದನ್ನು ಸಹಿತ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೇನೆ. ತಾಲೂಕು ಆಫೀಸು ಇದು ಹೈವೇ ಎಲ್ಲವೂ ಈ ವಿಷಯದಲ್ಲಿ ಬರ್ತದೆ ಅಂತ ಹೇಳ್ತೇನೆ. ಇನ್ನೊಂದು ರೌಂಡ್ ಮಾಡಲೇಬೇಕಾಗ್ತದೆ, ಅಷ್ಟು ವಿಷಯಗಳು ಉಂಟು, ಅಷ್ಟು ವಿಷಯಗಳಿದೆ, ಅಷ್ಟು ಆಸಕ್ತಿ ಖಂಡಿತ. ಮತ್ತು ಕೊನೆಗೂ ಅಲ್ಟಿಮೇಟ್ಲಿ ನನಗೊಂದು ಗಡಿ ಏನು, ಅಥವಾ ನನಗೆ ಯಾವ ವಿಷಯ ಕೇಳಿದ್ರೆ ಇದೇ ವಿಷಯ ಅಲ್ವಾ ಕೊನೆಗೂ, ಎಲ್ಲೋ ಒಂದು 2 ವರ್ಷ ಆಗುವಾಗ ಇದಿಷ್ಟರಲ್ಲಿ ಏನಾಗಿದೆ ಅನ್ನೋದೇ ನನ್ನ ಮಾರ್ಕ್ ಆಗಿರ್ತದೆ ಅಂತ ಅಂದ್ಕೊಂಡಿರ್ತೇನೆ. ಸೊ ಹಾಗಾಗಿ ಅಗತ್ಯ ವಿಷಯಗಳನ್ನು ನೀವು ಎತ್ತುತ್ತಾ ಇದ್ದೀರಿ, ಅದು ಇದು ಮುಗಿದ ಮೇಲೂ ಮುಂದುವರಿಲಿ ಅಂತ ಕೇಳ್ಕೊತೇನೆ. ಕೊನೆಯ ಒಂದು ವಿಷಯ ತಗೊಂಡು, ಈಗ ವಿಶೇಷವಾಗಿ ಈಗ ನಮಗೆ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ರೈಲ್ವೆ ಭಾಳಷ್ಟು ನಮಗೆ ಅಗತ್ಯಗಳಲ್ಲಿ ಒಂದು. ಆದರೂ ಇನ್ನು ಹೆಚ್ಚುವರಿ ರಾತ್ರಿ ರೈಲುಗಳು ಬೈಂದೂರಿನಿಂದ ಅಥವಾ ಭಟ್ಕಳದಿಂದ ಬೆಂಗಳೂರಿಗೆ ಹೋಗುವಂಥದ್ದು ಆಗಬೇಕು ಅನ್ನುವಂಥದ್ದು. ನೀವು ಕೂಡ ರೈಲನ್ನು ಟ್ರಾನ್ಸ್ಪೋರ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀರಿ, ಅದು ಮೊನ್ನೆ ಹೋಗಿದ್ದು ಕೂಡ ಅದು ಭಾಳ ವೈರಲ್ ಆಯಿತು. ಹಾಗಾಗಿ ರೈಲ್ವೆಗೆ ಒಂದು ಕಾಯಕಲ್ಪ ಅಂದರೆ ಇದು ಸಂಸದರ ಮೂಲಕ ಆಗುವಂಥ ಕೆಲಸ ಅಂತ ಹೇಳಿ ಗೊತ್ತು, ಆದರೆ ಮನವಿ ಕೊಡುವಂಥದ್ದು ನಮ್ಮ ಮೂಲಕ ಆಗಬೇಕನ್ನುವ ದೃಷ್ಟಿಯಿಂದ ಏನು ಮಾಡ್ಬೋದು? ರೈಲ್ವೆದು ನಿನ್ನೆ ಒಂದು ಸರ್ತಿ ಬೇರೆ ಬೇರೆ ಮಾಹಿತಿಯನ್ನು ತೆಗೆದಾಗ ನಮಗೆ ನೆನಪಿರೋದು, ನಾವು ಸಣ್ಣದಿದ್ದಾಗ ಭಟ್ಕಳ ಸ್ಟೇಷನಿಗೆ ಹೋಗಬೇಕಿತ್ತು, ಭಟ್ಕಳದಲ್ಲಿ ಅಲ್ಲಿ ಹೋಗಿ ಅಲ್ಲಿಂದ ಬಾಂಬೆ ಅಥವಾ ಮತ್ತು ಬೇರೆ ಕಡೆ ಹೋಗೋ ವಿಷಯ ಇತ್ತು. ಆ ನಂತರ ನಮ್ಮ ಬಿಜೂರು ಮತ್ತು ಮೂಕಾಂಬಿಕಾ ರೈಲ್ವೆ ಸ್ಟೇಷನ್ ಅಂತೇಳಿ ಬೈಂದೂರಿನಲ್ಲಿ ಹೋರಾಟಗಳು ಆರಂಭ ಆಯಿತು. ಅದರಲ್ಲಿ ಬೈಂದೂರು ಸ್ಟೇಷನ್ ತುಂಬ ಬೆಳೀತಾ ಹೋಯಿತು, ಇವತ್ತು ಹಲವಾರು ಟ್ರೈನ್ಗಳು ನಿಲ್ಲಿಸುವಂಥದ್ದು ನಡೀತಾ ಇದೆ. ಇನ್ನೂ ಒಂದಷ್ಟು ರೈಲ್ವೆಗಳು ಬೇಕು, ಯಾಕಂದರೆ ದಿನದಿಂದ ದಿನಕ್ಕೆ ಜನ ಅದಕ್ಕೆ ಡಿಪೆಂಡ್ ಆಗ್ತಾ ಇದ್ದಾರೆ. ಈವನ್ ಬಿಜೂರಿನಲ್ಲಿ ಸಹಿತ ಒಂದೆರಡು ಟ್ರೈನು ನಿಲ್ತಾ ಇತ್ತು, ಕೋವಿಡ್ ಕಾರಣದಿಂದ ಸ್ಟಾಪ್ ಮಾಡಿದ್ದಾರೆ, ಅದಿನ್ನೂ ಆರಂಭ ಮಾಡಲಿಲ್ಲ. ಲೆಟ್ರನ್ನು ಕಳಿಸಿದ್ದೇವೆ ಅವರಿಗೆ ಸಂಸದರ ಮೂಲಕ, ಆರಂಭ ಆಗಬೇಕು ಅಂತೇಳಿ ಹೇಳಿ.
ರೈಲ್ವೆ ಯೋಜನೆ ಅನ್ನುವಂಥದ್ದು ತುಂಬ ಪೂರಕವಾಗಿ ಆಗ್ತಾ ಇದೆ. ಇನ್ನು ನಮ್ಮ ಅಗತ್ಯತೆಗಳಿಗೋಸ್ಕರ ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾ ಇದೆ. ಒಂದಷ್ಟು ಬೇರೆ ಬೇರೆ ಯೋಜನೆಗಳು ಬೈಂದೂರಿಗೆ ಕೊಲ್ಲೂರಿಗೆ ಕೊಲ್ಲೂರನ್ನು ಕೇಂದ್ರಕ್ಕೆ ಇಟ್ಟುಕೊಂಡು ಕೇಳಿದ್ದನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದಷ್ಟು ಡಿಮ್ಯಾಂಡ್ ಅವರ ಲೈನಲ್ಲಿದೆ, ಲಿಸ್ಟಲ್ಲಿದೆ. ಎಸ್ ಸರ್, ಈಗ ನಮಗೆ ಆನ್ಲೈನಲ್ಲಿ ಕೇಳಿದಂಥ ಪ್ರಶ್ನೆಗಳು ಬೇರೆ ಬೇರೆ ವಿಭಾಗದ ಕೇಳಿದರು, ಮುಖ್ಯವಾಗಿ ರಸ್ತೆಗಳ ಬಗ್ಗೆ ಕೇಳಿದರು. ಎಲ್ಲ ಗ್ರಾಮೀಣ ರಸ್ತೆಗಳು ಎಲ್ಲರೂ ಕೂಡ ಆಯಾ ಭಾಗದ ಅವರ ಏರಿಯಾಗಳ ರಸ್ತೆಗಳ ಬಗ್ಗೆ ಭಾಳ ವಿಶೇಷವಾಗಿ ಕೇಳಬೇಕು ಶಾಸಕರ ಹತ್ರ ಕೇಳಿದರೆ, ನಮಗೆ ಸಮಯದ ಅಭಾವ ಇಲ್ಲ. ಹಾಗಾಗಿ ಅದು ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ನಮ್ಮ ಪ್ರಶ್ನೆಗಳೇನಿದೆ ನಿಮಗೊಂದು ಮನವಿ ಕೊಡಲಿಕ್ಕಿದ್ದೇನೆ. ಚರಂಡಿಗೆ ವಿಚಾರದ ಬಗ್ಗೆ ಬೇರೆ ಬೇರೆ ಸಮಸ್ಯೆಗಳಿದೆ, ಹಾಗೆ ಪಂಚಾಯತ್ ಪಂಚಾಯತ್ನಲ್ಲಿರುವಂಥ ಸಮಸ್ಯೆಗಳು ಎಲ್ಲ ವಿಶೇಷವಾಗಿ ಮೆನ್ಷನ್ ಮಾಡಿರೋದು ಬೈಂದೂರು ಪಟ್ಟಣ ಪಂಚಾಯತ್ ಬಗ್ಗೆ, ಹಾಗೆ ಕಂದಾಯ ಇಲಾಖೆಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಗಮನ ಸೆಳೆದಿದ್ರು, ಪ್ರವಾಸೋದ್ಯಮದ ಬಗ್ಗೆ ವಿಶೇಷವಾಗಿ ಗಮನ ಸೆಳೆದಿದ್ರು, ಮತ್ತು ದೇವಸ್ಥಾನಗಳು ಮತ್ತು ದೇವಸ್ಥಾನಗಳ ಮೂಲಕ ಜನರಿಗೆ ಸ್ವಾವಲಂಬಿ ಬದುಕನ್ನು ಹೇಗೆ ಕಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಚಾರದ ಬಗ್ಗೆ ಗಮನ ಸೆಳೆದಿದ್ರು. ಹಾಗೆ ಬಸ್ಸಿನ ಸಮಸ್ಯೆ, ವಿಶೇಷವಾಗಿ ಸರ್ಕಾರಿ ಬಸ್ಸುಗಳ ಸಮಸ್ಯೆಗಳು ಬೇರೆ ಬೇರೆ ವ್ಯಕ್ತಿಗಳು ಮೆನ್ಷನ್ ಮಾಡಿದರು. ಹಾಗೆಯೇ ಪೊಲೀಸ್ ಇಲಾಖೆಯ ಸಮಸ್ಯೆಗಳು, ಮತ್ತು ವಿಶೇಷವಾಗಿ ಇಲ್ಲಿ ಮಟ್ಕ ಜೂಜು ಈ ಎಲ್ಲದಕ್ಕೂ ನಿಯಂತ್ರಣ ಹಾಕಬೇಕನ್ನುವಂಥ ಸಲಹೆಗಳನ್ನು ಕೊಟ್ಟಿದ್ರು, ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಎತ್ತಿದ್ರು. ಸ್ವಚ್ಛತೆ ಮತ್ತು ವಿಲೇವಾರಿ ಬಗ್ಗೆ, ಸ್ವಚ್ಛತೆಯ ನಿರ್ವಹಣೆ ಮತ್ತು ಸರಿಯಾದ ಕಸದ ವಿಲೇವಾರಿ ಹೇಗೆ ಮಾಡೋದ್ರ ಬಗ್ಗೆ ಪ್ರಶ್ನೆಗಳಿದೆ. ಹಾಗೆ ಮೀನುಗಾರಿಕೆ ವಲಯ ಬಗ್ಗೆ, ಕೈಗಾರಿಕೆ ವಲಯದ ಬಗ್ಗೆ, ಆಸ್ಪತ್ರೆಗಳ ಬಗ್ಗೆ, ವಿದ್ಯುತ್ ಬಗ್ಗೆ, ವಿದ್ಯುತ್ ಸಮಸ್ಯೆಗಳ ಬಗ್ಗೆಯೂ ಕೂಡ, ಲೋಡ್ ಶೆಡ್ಡಿಂಗ್ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಮಾತಾಡಿದರು. ಹಾಗೆಯೇ ಇದು ಗೋಶಾಲೆ ಬಗ್ಗೆ ಮಾತಾಡಿದರು, ವಿಶೇಷವಾಗಿ ವಿಮಾನ ನಿಲ್ದಾಣದ ಬಗ್ಗೆ. ಇಲ್ಲಿ NRIಗಳು ಒಂದು 2-3 ಜನ ಈ ಪ್ರಶ್ನೆಯನ್ನು ಎತ್ತಿರೋದ್ರಿಂದ, ವಿಶೇಷವಾಗಿ ಸದನ ದಾಸ್ ಇರ್ಬೋದು, ಸುಬ್ರಹ್ಮಣ್ಯ ಹೆಬ್ಬಾಗಿಲರು ಇರ್ಬೋದು, ಇದೊಂದು ವಿಮಾನ ನಿಲ್ದಾಣದ ವಿಚಾರವನ್ನು ಹೇಳಿ ಬಹುಶಃ ನಾ ಈ ಸಂವಾದವನ್ನು ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಬೈಂದೂರಿಗೆ ವಿಶೇಷವಾಗಿ ವಿಮಾನ ನಿಲ್ದಾಣ ಮಾಡಲಿಕ್ಕೆ ಅವಕಾಶಗಳಿದೆಯಾ, ಏರ್ಪೋರ್ಟ್ ಅಥವಾ ಏರ್ ಸ್ಟ್ರಿಪ್? ಒಟ್ಟು ನೀವು ಕೇಳಿದ ಪ್ರಶ್ನೆಗಳನ್ನೆಲ್ಲವನ್ನು ಒಂದ್ಸರ್ತಿ ಕೊಟ್ಟಿಡಿ, ಅಷ್ಟಕ್ಕೂ ರೆಸ್ಪಾಂಡ್ ಮಾಡುವ ಸಿಸ್ಟಮ್ನ ಮಾಡ್ಕೊಂಡು ಬಿಟ್ಟಿದ್ದೇನೆ. ಹಾಗಾಗಿ ಪ್ರತಿ ಪ್ರಶ್ನೆಗೂ ವಾಪಸ್ ಒಂದು ರಿಪ್ಲೈ ಹೋಗೋ ವಿಶ್ವಾಸ ಕೊಡ್ತೇನೆ, ಚೆಕ್ ಮಾಡಿಕೊಳ್ಳಿ ಹೇಗಿದೆ ಅಂತೇಳಿ. ಹೇಳಿದರೆ ಬೈಂದೂರಿನಲ್ಲೀಗ ಒಂದಷ್ಟು ಹಿಂದಿನ ಅಭಿವೃದ್ಧಿ, ಹಿಂದಿನ ಸರ್ಕಾರ ಇದ್ದಾಗ ನಮ್ಮಲ್ಲಿ ತುಂಬ ರಸ್ತೆಗಳು ಬ್ರಿಡ್ಜ್ಗಳು ಬಂದಿದೆ ಅಂತ ಲೆಕ್ಕ. ಹೆಚ್ಚು ಕಡಿಮೆ ಅಂದರೆ 3,000 ಕೋಟಿ ರೂಪಾಯಿಯ ಅನುದಾನ ನಮ್ಮ ಬೈಂದೂರಿಗೆ ಬಂದಿತ್ತು. ಹಲಡಿ ಶ್ರೀನಿವಾಸ ಶೆಟ್ಟರು ಒಂದು ಭಾಷಣದಲ್ಲಿ ಹೇಳಿದರು, ಒಟ್ಟು ಬೈಂದೂರಿನ ಅವಶ್ಯಕತೆ ಎಷ್ಟು ರಸ್ತೆ ಮತ್ತು ಬ್ರಿಡ್ಜ್ ಇದು ಕೇಳಿದರೆ ಕರ್ನಾಟಕದ 1 ವರ್ಷದ ಬಜೆಟ್ ಪೂರ್ತಿ ಇಲ್ಲಿಟ್ಟರು ನಮ್ಮದು ಮುಗಿಲಿಕ್ಕಿಲ್ಲ ಅನ್ನುವಷ್ಟು. ಯಾಕಂದರೆ ನಮ್ಮದಷ್ಟು ದೊಡ್ಡ ವ್ಯಾಪ್ತಿ. ಆದರೆ ಎಲ್ಲಿ ಸಾರ್ವಜನಿಕರು ದೊಡ್ಡದಾಗಿ ಧ್ವನಿ ಎತ್ತುತ್ತಾರೆ, ಎಲ್ಲಿ ಯಾರೋ ಒಂದು ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಾರೆ, ಅದಕ್ಕೆ ಅದರ ಅವಶ್ಯಕತೆ ಹೆಚ್ಚಿದೆ ಅಂತ ಲೆಕ್ಕ. ಅಷ್ಟೇ ನಮ್ಮ ಹತ್ರ ಇರುವ ಅಳತೆ, ಯಾರು ಕೇಳಿದರು ಯಾರು ಮಾಡಿದರು. ಸೊ ಆ ದೃಷ್ಟಿಯಲ್ಲಿ ನಾನು ಮಾಧ್ಯಮದವರನ್ನು ಒಂದು ಸಭೆ ಕರೆದು ಇಲ್ಲಿ ಕೇಳಿದ್ದಾಗಿತ್ತು. ಎಲ್ಲ ಮೀಡಿಯಾದವರಿಗೂ ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದು ವಿಷಯ ಎತ್ತಿ, ಒಬ್ಬರು ಕಾಲ್ಸಂಕದ ಎತ್ತಿ, ಒಬ್ಬರು ಸರ್ಕಾರಿ ಶಾಲೆಗಳದ್ದೆತ್ತಿ, ಇನ್ಯಾರೋ ಒಬ್ಬರು ಇಲ್ಲಿಗಲ್ ಆ್ಯಕ್ಟಿವಿಟಿಗಳ ಬಗ್ಗೆ ಧ್ವನಿ ಎತ್ತಿ, ಇನ್ಯಾರೋ ಕಳಪೆ ಕಾಮಗಾರಿಗಳ ಬಗ್ಗೆ ಧ್ವನಿ ಎತ್ತಿ, ಮತ್ತಾರೋ ಒಂದಷ್ಟು ಯೋಜನೆಗಳ ಬಗ್ಗೆ ಧ್ವನಿ ಎತ್ತಿ. ನಿಮ್ಮಲ್ಲೇ ಒಂದು ಯೋಜನೆ ಮಾಡಿಕೊಂಡು ಪತ್ರಕರ್ತರು ಒಬ್ಬೊಬ್ಬರು ಒಂದೊಂದು ವಿಷಯದ ಬಗ್ಗೆ ಎತ್ತಿ, ಅದಾದ ಮೇಲೆ ನಾನು ಯಾವುದೋ ನೀವು ಕಾಲ್ಸಂಕದ ಹೇಳಿದಿರಿ, ಒಂದು 3-4 ಕಾಲ್ಸಂಕದನ್ನು ಪ್ರತಿ ವಾರ ವರದಿ ಮಾಡಿದರು. ನಾನು ತಕ್ಷಣ ಅಲ್ಲಿ ಹೋಗಿದ್ದೇನೆ, ಅಧಿಕಾರಿಗಳನ್ನು ಕರೆಸಿದ್ದೇನೆ, ಅವರಿಗೊಂದು ಏನಾದರೂ ಒಂದು ಯೋಜನೆ ಮಾಡಿ ಅಂತ ಹೇಳಿದ್ದೇನೆ. ಅಂದರೆ ಪತ್ರಿಕೆಯೂ ಸಹಿತ ಸಮೃದ್ಧ ಬೈಂದೂರಿಗೆ ಪೂರಕವಾಗಿ ಅವರವರ ನೆಲೆಯಲ್ಲಿ ಸಾಕ್ತಾ ಇದ್ದಾರೆ. ನಾನು ನನ್ನ ಗಡಿಯೊಳಗೆ ಬನ್ನಿ ಅಂತ ಹೇಳಿಲ್ಲ, ನಾನು ಸುನೀಲ್ರ ಹತ್ರನೇ ಕೇಳಿದ್ದೆ ಸಮೃದ್ಧ ಬೈಂದೂರು ಬಗ್ಗೆ. ಇದು ಸಾಧ್ಯವಾ ಅಂತೇಳಿ ಬೇಕಿದ್ರೆ ನೆಗೆಟಿವ್ ಆದರೂ ಕೇಳಿ, ಒಟ್ಟು ಚರ್ಚೆ ಮಾಡಿ. ಆಗ ವಿಷಯಗಳು ಒಂದೇ ದಿಕ್ಕಿನಲ್ಲಿ ಸಾಕ್ತವೆ, ಎಲ್ಲರೂ ಒಟ್ಟಾಗಿ ಸಮೃದ್ಧ ಬೈಂದೂರಿನ ದಿಕ್ಕಿನಲ್ಲಿ ಸಾಕ್ತವೆ ಅಂತ ಹೇಳಿದ್ದೇನೆ. ಹಾಗಾಗಿ ಇಷ್ಟು ದೊಡ್ಡ ಸ್ಪಂದನೆ ಅನ್ನುವಂಥದ್ದು, ಅಷ್ಟು ಪ್ರಶ್ನೆಗಳನ್ನು ಜನರು ಕೇಳಿದ್ದಾರೆಂದರೆ ಎಲ್ಲಿಯೋ ಒಂದು ಕಡೆ ಅವ್ರ ಮಾಧ್ಯಮದ ಬಗ್ಗೆ ವಿಶ್ವಾಸ ಇದೆ, ಎಲ್ಲಿಯೋ ಒಂದು ಕಡೆ ಶಾಸಕರ ಬಗ್ಗೆ ವಿಶ್ವಾಸ ಇದೆ, ಸಿಸ್ಟಮ್ ಇದ್ರ ಬಗ್ಗೆ ಇನ್ನೂ ಅವ್ರಿಗೆ ಒಂದು ವಿಶ್ವಾಸ ಇದೆ ಅಂತಾಯಿತು. ಎಲ್ಲರೂ ಅದಕ್ಕೆ ಪೂರಕವಾಗಿ ಹೋಗೋಣ. ಮತ್ತು ಈ ಎಲ್ಲ ಕನಸುಗಳಿಗೆ ಒಂದಷ್ಟು ಸಮಯ, ಯೋಜನೆ, ಮತ್ತೊಂದಷ್ಟು ನಮ್ಮೆಲ್ಲರ ತ್ಯಾಗ ಬೇಕಾಗ್ತದೆ. ಅಲ್ಲಿ ಏನಾಗಬೇಕು ಅಂತಾದಾಗ ನೀವು ಗೊತ್ತಿದ್ದವ್ರು ನಮಗೆ ಹೇಳಬೇಕು, ಇಲ್ಲಿ ಮಾಡ್ಬೋದು ಅಂತ ಹೇಳಬೇಕು. ನಾನು PDOಗಳ ಸಭೆ ಕರೆದಿದ್ದೆ, PDOಗಳ ಸಭೆಯಲ್ಲಿ ಕೇಳಿದೆ ಯಾರಾದರೂ ಒಬ್ಬರು PDOನ ನಾವು ನಾಳೆ ಸಸ್ಪೆಂಡ್ ಮಾಡ್ತೇವೆ ಅಥವಾ ನಾಳೆ ಟ್ರಾನ್ಸ್ಫರ್ ಮಾಡ್ತೇವೆ, ಯಾವುದಾದ್ರೂ ಊರಲ್ಲಿ ಇಲ್ಲ ನಮ್ಗೆ ಆ PDO ಬೇಕಂತೇಳಿ ಹೇಳಿ ಏನಾದರೂ ಸೊರೆ ಎತ್ತಬಹುದಾ ಕೇಳಿದೆ. ಆಗ ಒಬ್ಬರೇ ಒಬ್ಬರು PDO ಇಲ್ಲ ಅಂತ ಹೇಳಿದರು, ಒಬ್ಬರು ಸಹಿತ. ಅಂದರೆ PDOಗಳಂತೇಳಿ ಹೇಳಿದರೆ ಆ ರೀತಿ ಕಷ್ಟ ಆಗ್ತಾ ಇದೆ. ಆ್ಯಕ್ಚುಲಿ PDO ಅಂತೇಳಿ ಹೇಳುವಂಥದ್ದು ಆ ಪಂಚಾಯತ್ ವ್ಯವಸ್ಥೆಯ ಕಾನೂನಿನ ಮಾಹಿತಿಗಳು, ಒಬ್ಬ ಎಜುಕೇಟೆಡ್ ಆಫೀಸರ್ ಅಂತ ಲೆಕ್ಕ. ಆದರೆ ಅವರನ್ನು ನೋಡಿದರೆ ಭಯ ಬೀಳುವ ಪರಿಸ್ಥಿತಿ ಕೆಲವು ವಿಲೇಜ್ಗಳಲ್ಲಿದೆ. ಆದರೆ ಎಲ್ಲವೂ ಸಹಿತ ಆ ಕಾನೂನಾತ್ಮಕ ಮಾಹಿತಿಗಳನ್ನು ಪೂರಕ ಮಾಡಿಕೊಡಬೇಕಾದ ಅವರು ಅಂತ ಇರ್ತದೆ. ಹಾಗಾಗಿ ಅವ್ರ ಹತ್ರ ಇನ್ನೊಂದಷ್ಟು ಮಾಹಿತಿ ಕೇಳಿದ್ದೇನೆ. ಇಂಥ ಅಭಿವೃದ್ಧಿಗಳನ್ನು ತಂದರೆ ಯಾವ ಗ್ರಾಮದಲ್ಲಿ ಎಷ್ಟು ಜಾಗ ಇದೆ,
ಯಾವ ಗ್ರಾಮದಲ್ಲಿ ಏನು ವ್ಯವಸ್ಥೆ ಇದೆ, ಏನು ಪೂರಕವಿದೆ, ಏನು ಕೊರತೆ ಇದೆ, ಇದಿಷ್ಟನ್ನು ಕೊಡಬೇಕಾದ್ದು ನೀವು ಅಂತ ಪಿ ಡಿ ಒದವ್ರಿಗೆ ಕೇಳಿದ್ದಿದೆ. ಸೊ ಈ ರೀತಿ ಇಡೀ ಸಿಸ್ಟಮ್ ಸಮೃದ್ಧ ಬೈಂದೂರಿಗೆ ಅಂದರೆ ಒಂದು ಒಳ್ಳೆಯ ತಾಲೂಕಿನ ಒಂದು ನಿರ್ಮಾಣಕ್ಕೆ ಪೂರಕವಾಗಿ ಹೋಗಬೇಕು ಅಂತ ನಾನು ಕೇಳ್ಕೊಂಡದ ಜೊತೆಗೆ ಸಾರ್ವಜನಿಕರಲ್ಲಿ ಸಹಿತ ತುಂಬ ಜನ ಸೋಷಿಯಲ್ನ ಒಂದು ಮೂಮೆಂಟಲ್ಲಿ ಇರ್ತಾರೆ, ಎಲ್ಲೋ ಹೋಗಿ ಓದಿ ಬೆಳೆದು ಒಂದು ಎತ್ತರಕ್ಕೆ ಹೋಗಿರ್ತಾರೆ, ನನ್ನೂರಿಗೆ ಏನಾದರೂ ಮಾಡಬೇಕಂತಿರ್ತಾರೆ. ಅವ್ರು ಯಂಗ್ಸ್ಟರ್ಸ್ ಆದರೆ ನಮ್ಮ ಜೊತೆ ಹೋರಾಟಕ್ಕೆ ನಿಲ್ತಾರೆ, ಎತ್ತರದಲ್ಲಿ ಬೆಳೆದದ್ದಿದ್ದರೆ ನೀವೇನೋ ಮಾಡಿ ನಾನೇನೋ ಒಂದು ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಾಗ ನಮ್ಮ ಕನಸು ಪೂರಕವಾಗಿ ಈಡೇರಬಹುದು ಅಂತೇಳಿ ಇದೆ. ಅದಕ್ಕೋಸ್ಕರ ಏರ್ಪೋರ್ಟಿನ ವಿಷಯ ಅನ್ನುವಂಥದ್ದು, ಮೆಡಿಕಲ್ ಕಾಲೇಜು, ಯೂನಿವರ್ಸಿಟಿ ಎಲ್ಲವೂ ಸಹಿತ ನಮ್ಮ ಕನಸು. ಅದಕ್ಕೆ ಪೇಪರ್ ವರ್ಕ್ ಅನ್ನುವಂಥದ್ದು ಆಗ್ತಾ ಇದೆ. ಏರ್ಪೋರ್ಟಿಗೆ ಹಿಂದಿನ ಸರ್ತಿ ಬಂದಾಗ ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆ ಹೇಳಿದವರು, ಈ ಸರ್ತಿ ಇಲ್ಲ ಸಾಧ್ಯ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಅವರ ಕಿಲೋಮೀಟರ್ ಡಿಸ್ಟೆನ್ಸು, ಮೊದಲಿನ ಒಂದು ಏರ್ಪೋರ್ಟಿಂದ ಒಂದು ಏರ್ಪೋರ್ಟ್ ಏನು, ಇದೆಲ್ಲವೂ ಬರ್ತದೆ. ಅಂಕೋಲಾದಲ್ಲಿ ನೇವಲ್ನವರು ಒಂದು ಏರೋಡ್ರೋಮ್ ಪಬ್ಲಿಕ್ಕಿಗೆ ಅಂತ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಅದು ಆರ್ಮಿಯದ್ದಾದರೂ ಸಹಿತ ನಮಗೊಂದು ಕೊಡ್ತಾರೆ, ಅಂದರೆ ಡೊಮೆಸ್ಟಿಕ್ಕಿಗೆ ಕೊಡ್ತಾರೆ ಅನ್ನೋದೊಂದಿದೆ. ಸೊ ಇದೆಲ್ಲ ವ್ಯಾಪ್ತಿಯಲ್ಲಿ ನಮಗೇನು ಮಾಡಲಿಕ್ಕಾಗ್ತದೆ ಅನ್ನೋದು ಯೋಚನೆ ಮಾಡಲಿಕ್ಕಿರುವಂಥ ಅವಕಾಶ. ಸೊ ಇದರಲ್ಲಿ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಇನ್ವಾಲ್ವ್ಮೆಂಟ್ ಅಂದರೆ ಊರಿನವರ ಇನ್ವಾಲ್ವ್ಮೆಂಟ್, ನಾನು ನಿಮ್ಮ ಜೊತೆಗಿರುವವನು, ನೀವು ಆಯ್ಕೆ ಮಾಡಿದವನು, ನನಗೆ ಒಂದಷ್ಟು ಕನಸುಗಳಿದೆ ಮಾಡಬೇಕನ್ನೋದಿದೆ, ಆದರೆ ನೀವು ಯಾವುದಕ್ಕೆ ಕರಿತೀರಿ, ಯಾವುದು ಅರ್ಜೆಂಟ್ ಮಾಡ್ತೀರಿ, ಯಾವುದು ಆಗ್ಬೋದು ಅನ್ನೋ ಪಾಸಿಬಿಲಿಟಿ ತೋರಿಸ್ತೀರಿ, ಅದನ್ನು ಮಾಡುವ ಅನ್ನುವಂಥ ಒಂದು ಯೋಚನೆ ನಾನು ಇಟ್ಟುಕೊಂಡಿದ್ದೇನೆ. ಹಾಗಾಗಿ ಸಮೃದ್ಧ ಶಾಲೆಗಳು ತುಂಬ ಜನ ಶಾಲೆಗಳ ಬಗ್ಗೆ ಕೇಳಿದರು, ಹಾಗಾಗಿ ಶಾಲೆಗಳ ಬಗ್ಗೆ ಹೊರಟವು. ತುಂಬ ಜನ ಆರೋಗ್ಯ ಕ್ಷೇತ್ರದ ಬಗ್ಗೆ ಕೇಳಿದರು, ಹಾಗಾಗಿ ಆರೋಗ್ಯ ಕ್ಷೇತ್ರದ ಬಗ್ಗೆ ಹೊರಟಿದ್ದೇವೆ. ವ್ಯವಸ್ಥೆ, ಸೋರ್ಸ್ಗಳು, ಸಹಭಾಗಿತ್ವ, ಅದನ್ನು ಮಾತಾಡ್ಸ್ಲಿಕ್ಕೆ ಒಂದು ಅವಕಾಶ ಇದೆ. ನಿಮ್ಮೆಲ್ಲರ ಸಹಭಾಗಿತ್ವ ಇದ್ದರೆ ಸಮೃದ್ಧ ಬೈಂದೂರನ್ನು ಎಲ್ಲರೂ ಸೇರಿ ಕಟ್ತಾ ಹೋಗೋ ಮತ್ತು ಆದಷ್ಟು ಬೇಗ ಒಂದೊಂದು ಯೋಜನೆಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗುವ ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸದ ಮಾತುಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ, ಬಹುಶಃ ನನ್ನ ಪ್ರಕಾರ ಈ ಉಳಿದ ಪ್ರಶ್ನೆಗಳು, ಉಳಿದ ಒಂದಷ್ಟು ಕಲ್ಪನೆಗಳು ಇನ್ನೊಂದು ವೇದಿಕೆ ಮಾಡಿ ಕೊಡ್ತೀರಿ. ಖಂಡಿತ, ಜನರ ನಿಮ್ಮೇಲೆ ಜಾಸ್ತಿ ನಿರೀಕ್ಷೆಗಳಿದೆ. ಅವಕಾಶ ಸಿಗಿದಾಗ ಮುಂದಿನ ಅಂಥದ್ದು ಚರ್ಚೆಗಳನ್ನು ಮುಂದುವರಿಸೋಣ ಅಂತ ಹೇಳಿ. ಅಗತ್ಯ, ಇಷ್ಟು ಚಂದ ವೇದಿಕೆ, ಇಷ್ಟು ಒಳ್ಳೆ ಅದಕ್ಕೊಂದು ಪೂರಕ ತಯಾರಿ, ಒಂದೊಳ್ಳೆ ಆಡಿಯನ್ಸ್ ಟೀಮ್, ಇದೆಲ್ಲವೂ ಇದ್ದಾಗ ನನ್ನ ವಿಷಯಗಳನ್ನು, ನನ್ನ ಕೆಲಸಗಳನ್ನು ನನಗೆ ನೆನಪು ಮಾಡಿದ್ದೀರಿ, ನಿಮ್ಮ ಆಸಕ್ತಿಯನ್ನು ತೋರಿಸಿದ್ದೀರಿ. ಖಂಡಿತವಾಗಿ ನೀವೇನಾದರೂ ಮುಂದಿನ ವೇದಿಕೆ ನಿರ್ಮಾಣ ಮಾಡ್ತೀರಿ, ಅದಕ್ಕೆ ಏನು ಬೇಕು ಇನ್ನೂ ಒಂದಷ್ಟು ತಯಾರಿ. ಇದೇ ಸೇಮ್ ವೇದಿಕೆ ನೀವೊಂದಷ್ಟು ತಿಂಗಳು ಬಿಟ್ಟು ಕರೆದಾಗ ಬಹುಶಃ ನಾನು ಎಲ್ಲದರದ್ದು ರಿಪೋರ್ಟ್ ಕಾರ್ಡ್ ನಿಮ್ಮ ಎದುರುಗಡೆ ಹಿಡ್ಕೋಬೇಕು, ಕೇಳಿದ ಪ್ರಶ್ನೆ ಪುನಃ ಕೇಳುವಾಗ ನನಗೊಂದು ಮುಜುಗರಾದಿತ್ತು, ನಾನೊಂದಷ್ಟು ಕೆಲಸ ಮಾಡಲೇಬೇಕು. ಸೊ ಮಾಧ್ಯಮದ ಸರಿಯಾದ ಕೆಲಸ ಅಂತ ಅಂದ್ಕೊಂಡಿರ್ತೇನೆ ನಮ್ಮನ್ನು ಎಚ್ಚರಿಸೋದು. ಸೊ ಇಂಥದ್ದೊಂದು ಚಂದ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ, ನನಗೊಂದಷ್ಟು ಮಾರ್ಗದರ್ಶನ ಸಿಕ್ಕಿದೆ, ಒಂದಷ್ಟು ಅಂದಾಜು ಸಿಕ್ಕಿದೆ, ಅದೆಲ್ಲವನ್ನು ಮಾಡ್ತೇನೆ, ಮಾಡಬೇಕು ಅನ್ನುವಂಥ ಆಸಕ್ತಿ ಇಟ್ಟುಕೊಂಡು ನಿಮಗೂ ಸಹಿತ ಧನ್ಯವಾದ ಹೇಳ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಸರ್. ಕುಂದಾಪುರ .com ಮೂಲಕ ವಿಷನ್ ಬೈಂದೂರು ಎನ್ನುವ ಒಂದು ಪರಿಕಲ್ಪನೆಯನ್ನು ಮುಂದಿರಿಸಿದಾಗ ನಮ್ಮ ಮನವಿಗೆ ಒಗ್ಗೊಟ್ಟು ಈ ಸಂವಾದದಲ್ಲಿ ಪಾಲ್ಗೊಂಡದಕ್ಕೆ ನಿಮಗೆ ವಿಶೇಷವಾದಂಥ ಧನ್ಯವಾದಗಳು ಸರ್. ಹಾಗೆ ಇನ್ನೇ ಸಂವಾದದ ಕೊನೆಯ ಹಂತದವರೆಗೂ ಉಪಸ್ಥಿತರಿದ್ದು ಸಂವಾದವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟದಕ್ಕೆ ಎಲ್ಲ ಬೈಂದೂರಿನ ನಾಗರಿಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಶಾಸಕರು ಹೇಳಿದಾಗೆ ಇಲ್ಲಿಗೆ ನಿಲ್ಲೋದಿಲ್ಲ, ಅದು ಬೇರೆ ಸ್ವರೂಪದಲ್ಲಾಗಲಿ ಬೇರೆ ವೇದಿಕೆಯಲ್ಲಾಗಲಿ ಅದು ಮುಂದುವರಿತದೆ. ವಿಷನ್ ಅನ್ನುವಂಥದ್ದು ಕಂಪ್ಲೀಟ್ ಆದಾಗಲೇ ವಿಷನ್, ನಮ್ಮ ವಿಷನ್ ಕಂಪ್ಲೀಟ್ ಆಗ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಅಂತಹ ವಿಷನನ್ನು ಕಂಪ್ಲೀಟ್ ಮಾಡುವಂತಹ ಆಯುರ್ ಆರೋಗ್ಯ ಐಶ್ವರ್ಯ ದೇವರು ಶಾಸಕರಿಗೆ ಒದಗಿಸಿಕೊಡಲಿ. ಹಾಗೆ ಒಂದು ಉತ್ತಮ ಬೈಂದೂರನ್ನು ರೂಪಿಸುವಲ್ಲಿ ಶಾಸಕರು ಯಾವಾಗಲೂ ಜೊತೆಗಿರಲಿ ಅಂತೇಳಿ ನಾನು ಆಶಿಸ್ತಾ ಇವತ್ತಿನ ಕುಂದಾಪುರ .com ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ಕುಂದಾಪುರ .com ನ್ಯೂಸ್ ಪೋರ್ಟಲ್ ಪ್ರಸ್ತುತಿಯಲ್ಲಿ ವಿಷನ್ 2033 ಬೈಂದೂರು, ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರೊಂದಿಗೆ ಹಾಗೂ ಅಭಿವೃದ್ಧಿಯ ಕನಸು ಹೊತ್ತ ನಾಗರಿಕರೊಂದಿಗೆ ಮಾತು ಚರ್ಚೆ ಮಂಥನ ಕಾರ್ಯಕ್ರಮ ಮುಕ್ತಾಯಗೊಂಡಿರುತ್ತದೆ. ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರಕೂಟ ಆಯುರ್ವೇದ ಆಲೂರು ಕುಂದಾಪುರ, ಶೆಫ್ ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಬೆಂಗಳೂರು, ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ, ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಕುಂದಾಪುರ, ಪ್ರೀತಿ ಮೊಬೈಲ್ಸ್ ಬೈಂದೂರು, ಸುಮುಖ ಸರ್ಜಿಕಲ್ಸ್ ಉಪ್ಪುಂದ, ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಉಪ್ಪುಂದ, ಶ್ರೀಮಾತಾ ಫರ್ನಿಚರ್ಸ್ ಅಂಡ್ ಹೋಮ್ ಅಪ್ಲಯನ್ಸ್ ಉಪ್ಪುಂದ.